हेलो गैरी इवत नोड़ नानू मंगलवारम सिनेम बगे हेतनी इधर कन्नड डबिंग हेगे सिनेमा मुंदे यहा ओटीटी आपल नोड़बू आम सैटेलाइट डीटेल्स टेक्निकल डीटेल्स सिनेम कास्टिंग डीटेल्स सिनेम सम फैक्ट्स नोड़ो सो वीडियो एंड वर्गू नोड़ चानल सब्सक्राइब आगे ईगे मोड़ी सो लेट्स बिगिन मंगलवारम इत 2023 बंद तेलुगिना साइकोलॉजिकल मिस्ट्री थ्रिलर सिनेमा लीडे पायल राजपूत नंदिता श्वेता दिव्या पिल्लई अजमल अमीर रवींद्र विजय चैतन्य कृष्ण मत्तु इन्नु हलवु कलाविदरु सिनेमाद प्लाट नोडोदाद्रे ओंदु ऊरु आ ऊरिनल्लि प्रति मंगलवार अक्रम संबंध इरुवंत व्यक्तिगळ हेसरन्न गोडे मेले बरेयलागुत्ते अंड आ हेसरु बरेदिरुव व्यक्तिगळु मंगलवार दिन सायता इर्तारे सो आ हेसरु बरेतिरोदु यारु अंड अवरन्न सायिस्तिरोदु यारु इदरल्लि शैलज यारु ಶೈಲಾಜಗೂ ಈ ಕಥೆಗೂ ಏನು ಸಂಬಂಧ ಆ್ಯಂಡ್ ಈ ಸಾವುಗಳನ್ನು ಹೇಗೆ ತಡಿತಾರೆ ಅನ್ನೋದನ್ನು ನೀವು ಸಿನಿಮಾದಲ್ಲಿ ನೋಡಬೇಕು. ಸಿನಿಮಾದ ಫಸ್ಟ್ ಹಾಫ್ ತುಂಬ ಚೆನ್ನಾಗಿದೆ, ತುಂಬ ಥ್ರಿಲ್ಲಿಂಗ್ ಆಗಿ ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗ್ರಿಪ್ಪಿಂಗ್ ಆದ ಸ್ಟೋರಿ ಇದೆ. ಫಸ್ಟ್ ಹಾಫ್ ನಿಮ್ಮನ್ನ ಎಲ್ಲೂ ಬೋರ್ ಮಾಡಲ್ಲ, ತುಂಬ ಎಂಗೇಜಿಂಗ್ ಆದ ಸ್ಕ್ರೀನ್ ಪ್ಲೇ ಬರ್ಕೊಂಡಿದ್ದಾರೆ. ಫಸ್ಟ್ ಹಾಫ್ ಆದಮೇಲೆ ಸೆಕೆಂಡ್ ಹಾಫ್ನಲ್ಲಿ ಪಾಯಲ್ ರಾಜಪೂತ್ ಅವರ ಬ್ಯಾಕ್ ಸ್ಟೋರಿಯನ್ನು ತೋರಿಸ್ತಾರೆ. ಫಸ್ಟ್ ಹಾಫ್ನಲ್ಲಿ ಮಿಸ್ಟ್ರಿಯನ್ನು ಬಿಲ್ಡ್ ಮಾಡಿ ಸೆಕೆಂಡ್ ಹಾಫ್ ಸ್ಟಾರ್ಟಿಂಗ್ ಅಲ್ಲೇ ಅವರ ಫ್ಲಾಶ್ ಬ್ಯಾಕ್ ಅನ್ನು ತೋರಿಸಿದಾಗ ಎಲ್ಲೋ ಒಂದು ಕಡೆ ನಮಗೆ ಬೋರ್ ಆಗುತ್ತೆ. ಬಟ್ ಅವರ ಸ್ಟೋರಿಯನ್ನು ಕ್ಲೋಸ್ ಮಾಡಿ ಮತ್ತೆ ಮಿಸ್ಟ್ರಿಗೆ ಬಂದಾಗ ನಮಗೆ ಮತ್ತೆ ಥ್ರಿಲ್ ಕೊಡೋಕೆ ಸ್ಟಾರ್ಟ್ ಮಾಡುತ್ತೆ ಸಿನಿಮಾ. ಅಲ್ಲಿಂದ ಕ್ಲೈಮ್ಯಾಕ್ಸ್ ವರೆಗೂ ಸಿನಿಮಾನ ನೀಟಾಗಿ ಒಯ್ದಿದ್ದಾರೆ. ಸಿನಿಮಾದಲ್ಲಿರೋ ಟ್ವಿಸ್ಟ್ಗಳು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗಿದ್ದಾವೆ. ಆ್ಯಂಡ್ ಸಿನಿಮಾದಲ್ಲಿ ಮೇಜರ್ ಪ್ಲಸ್ ಆಗಿರೋದು ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರ ಮ್ಯೂಸಿಕ್. ಅವರ ಮ್ಯೂಸಿಕ್ ಅದ್ಭುತವಾಗಿದೆ. ಅವರು ಈಗಾಗಲೇ ತೆಲುಗು ಸಿನಿಮಾಗಳಲ್ಲಿ ಬಹಳಷ್ಟು ಸಿನಿಮಾಗಳಲ್ಲಿ ಮ್ಯೂಸಿಕ್ ಅನ್ನು ಕೊಟ್ಟಿದ್ದಾರೆ, ಲೈಕ್ ವಿರೂಪಾಕ್ಷ, ಅದರಲ್ಲೂ ಕೂಡ ತುಂಬ ಅದ್ಭುತವಾದ ಮ್ಯೂಸಿಕ್ ಅನ್ನು ಕೊಟ್ಟಿದ್ದರು. ಆ್ಯಂಡ್ ಈಗ ಮಂಗಳವಾರಂ ಸಿನಿಮಾದಲ್ಲಿ ತುಂಬ ಒಳ್ಳೆಯ ಮ್ಯೂಸಿಕ್ ಅನ್ನು ಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ಸೀನ್ಗಳು ಅವರ ಮ್ಯೂಸಿಕ್ ಇಂದಾನೇ ಎಲಿವೇಟ್ ಆಗ್ತವೆ. ಇನ್ನು ಇದರ ಸಿನಿಮಾಟೋಗ್ರಫಿ ಕೂಡ ಔಟ್ಸ್ಟ್ಯಾಂಡಿಂಗ್ ಆಗಿದೆ. ಆ ನೈಟ್ ಸೀನ್ಗಳು ಅವುಗಳನ್ನು ತೆಗೆದಿರೋ ರೀತಿ ತುಂಬಾ ಹಿಡಿಸ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಸಿನಿಮಾದ ಎಲ್ಲ ಲೀಡ್ ಕ್ಯಾರೆಕ್ಟರ್ಗಳು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಪಾಯಲ್ ರಾಜಪೂತ್ ಅವರು ಅವರಿಗೆ ಕೊಟ್ಟಂಥ ರೋಲನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಆ್ಯಂಡ್ ಇನ್ನೂ ಉಳಿದ ಕ್ಯಾರೆಕ್ಟರ್ ಕೂಡ ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ ಒಂದೊಳ್ಳೆ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ. ಸಿನಿಮಾದ ಸೆಕೆಂಡ್ ಹಾಫ್ನ ರೈಟಿಂಗ್ ಇನ್ನೂ ಬೆಟರ್ ಆಗಬೇಕಿತ್ತು, ಬಟ್ ಸಿನಿಮಾದ ವಿಜುವಲ್ಸ್, ಸಿನಿಮಾಟೋಗ್ರಫಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಂಡ್ ಒಳ್ಳೆ ಟ್ವಿಸ್ಟ್ಗಳಿದ್ದಾವೆ. ಸೊ ಸಿನಿಮಾನ ಖಂಡಿತ ಒಂದ್ಸಲ ನೋಡ್ಬೋದು. ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸಿನಿಮಾ ಇನ್ನು ಥಿಯೇಟರಲ್ಲಿದೆ, ಆದಷ್ಟು ಕನ್ನಡ ಭಾಷೆಯಲ್ಲಿ ಹೋಗಿ ನೋಡಿ ಅಂತ ಹೇಳ್ತೀನಿ. ಇನ್ನು ಈ ಸಿನಿಮಾ ಯಾವ ಓ ಟಿ ಟಿ ಆ್ಯಪಲ್ಲಿ ಬರ್ಬೋದು ಅಂದರೆ ಈ ಸಿನಿಮಾ ನಿಮಗೆ ಅಮೆಜಾನ್ ಪ್ರೈಮ್ ಅಥವಾ ನೆಟ್ಫ್ಲಿಕ್ಸ್ನಲ್ಲಿ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಈ ಸಿನಿಮಾವನ್ನು ಮುಂದೆ ಕನ್ನಡದಲ್ಲಿ ಸ್ಟಾರ್ ಸುವರ್ಣ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗುತ್ತೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ನೋಡೋದಾದರೆ ಸಿನಿಮಾದ ಸ್ಟೋರಿಯನ್ನು ಬರೆದು ಡೈರೆಕ್ಟ್ ಮಾಡಿರೋದು ಅಜಯ್ ಭೂಪತಿ ಅವರು. ಇದರ ಸ್ಕ್ರೀನ್ ಪ್ಲೇನ ಬರೆದಿರೋದು ಕೂಡ ಅವರೇ. ಇದರ ಪ್ರೊಡ್ಯೂಸರ್ಸ್ ಸ್ವಾತಿ ರೆಡ್ಡಿ ಗುಣಪತಿ, ಸುರೇಶ್ ವರ್ಮಾ ಎಂ ಮತ್ತು ಅಜಯ್ ಭೂಪತಿ ಅವರು. ಇದರ ಸಿನಿಮಾಟೋಗ್ರಾಫರ್ ದಾಸರಥಿ ಶಿವೇಂದ್ರ ಅವರು. ಸಿನಿಮಾದ ಎಡಿಟರ್ ಮಾಧವ್ ಕುಮಾರ್ ಗುಲ್ಲಪಲ್ಲಿ ಅವರು. ಇದಕ್ಕೆ ಮ್ಯೂಸಿಕ್ ನೀಡಿರೋದು ಬಿ ಅಜನೀಶ್ ಲೋಕನಾಥ್ ಅವರು. ಸಿನಿಮಾದ ಪ್ರೊಡಕ್ಷನ್ ಕಂಪನೀಸ್ ಮುದ್ರಾ ಮೀಡಿಯಾ ವರ್ಕ್ಸ್ ಮತ್ತು ಎ ಕ್ರಿಯೇಟಿವ್ ವರ್ಕ್ಸ್. ಈ ಸಿನಿಮಾ 17 ನವೆಂಬರ್ 2023 ರಿಲೀಸ್ ಆಗಿದೆ. ಸಿನಿಮಾದ ರನ್ನಿಂಗ್ ಟೈಮ್ 143 ನಿಮಿಷಗಳು. ಈ ಸಿನಿಮಾ ಕನ್ನಡ ಸೇರಿದಂತೆ ಇನ್ನು 4 ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ. ಇನ್ನು ಸಿನಿಮಾದ ಕಾಸ್ಟ್ ಡೀಟೇಲ್ಸ್ ನೋಡೋದಾದರೆ ಇದರಲ್ಲಿ ಪಾಯಲ್ ರಾಜಪೂತ್ ಅವರು ಶೈಲಜಾ ಆರ್ ಶೈಲು ರೋಲನ್ನು ಮಾಡಿದ್ದಾರೆ. ನಂದಿತಾ ಶ್ವೇತಾ ಅವರು ಎಸ್ಐ ಆಗಿ ಕಾಣಿಸ್ಕೊಂಡಿದ್ದಾರೆ. ದಿವ್ಯಾ ಪಿಲ್ಲೈ ಅವರು ರಾಜೇಶ್ವರಿ ದೇವಿ ಜಮೀನ್ದಾರ್ ಅವರ ವೈಫ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಜ್ಮಲ್ ಅಮೀರ್ ಅವರು ಮದನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ರವೀಂದ್ರ ವಿಜಯ್ ಅವರು RMP ಡಾಕ್ಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಮತ್ತು ಚೈತನ್ಯ ಕೃಷ್ಣ ಅವರು ಇದರಲ್ಲಿ ಜಮೀನ್ದಾರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಜಯ್ ಘೋಷ್ ಅವರು ಕಾಶಿರಾಜು ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದ ಪ್ರಿನ್ಸಿಪಲ್ ಫಿಲ್ಮಿಂಗ್ ಸ್ಟಾರ್ಟ್ ಆಗಿದ್ದು 9 ಡಿಸೆಂಬರ್ 2022. ಸಿನಿಮಾದ ಟೈಟಲ್ ಮತ್ತು ಕಾನ್ಸೆಪ್ಟ್ ಪೋಸ್ಟರ್ ಅನ್ನು ರಿಲೀಸ್ ಮಾಡಿದ್ದು 28 ಫೆಬ್ರವರಿ 2023. ಸಿನಿಮಾದ ಟೀಸರ್ ಅನ್ನು 4 ಜುಲೈ 2023 ರಿಲೀಸ್ ಮಾಡಲಾಗಿತ್ತು ಮತ್ತು ಇದರ ಟ್ರೈಲರ್ ಅನ್ನು 21 ಅಕ್ಟೋಬರ್ 2023 ಒಂದು ಟ್ರೈಲರ್ ಲಾಂಚ್ ಇವೆಂಟ್ ಅನ್ನು ಇಟ್ಟು ಹಾಗೂ ಆನ್ಲೈನಲ್ಲೂ ಕೂಡ ಚಿರಂಜೀವಿ ಅವರ ಮೂಲಕ ಲಾಂಚ್ ಮಾಡಲಾಗಿತ್ತು. ಸಿನಿಮಾದ ಲೀಡ್ ರೋಲ್ನಲ್ಲಿ ಪಾಯಲ್ ರಾಜಪೂತ್ ಅವರು ಇದ್ದಾರೆ. ಇದು ಅಜಯ್ ಭೂಪತಿ ಅವರ ಜೊತೆ ಅವರದ್ದು 2ನೇ ಕೊಲಾಬರೇಷನ್. ಅವರು ಮೊದಲನೇ ಸಿನಿಮಾ RX 100 ಅಲ್ಲಿ ಕಾಣಿಸ್ಕೊಂಡಿದ್ರು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
हेलो गैरी इवत्तु नोडिदिल्ल नानु मंगलवारम सिनिमाद बग्गे हेळ्तीनि इदर कन्नड डब्बिंग हेगिदे मत्तु ई सिनिमावन्न मुंदे याव ओटीटी आप् अल्लि नोडबहुदु अंड ई सिनिमाद सैटलैट डीटेल्स टेक्निकल डीटेल्स सिनिमाद कास्टिंग डीटेल्स हागू सिनिमाद सम फैक्ट्स गळन्नु नोडोण सो वीडियोन एंड वरेगू नोडि हागू चानल गे सब्स्क्राइब आगिल्ल अंद्रे ईगले माड्कोळ्ळि सो लेट्स बिगिन मंगलवारम इदु 2023 नल्लि बंद तेलुगिन ಒಂದು ಸೈಕಲಾಜಿಕಲ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ ಇದರ ಲೀಡ್ ರೋಲ್ ಇದ್ದಾರೆ ಪಾಯಲ್ ರಾಜಪೂತ್ ನಂದಿತಾ ಶ್ವೇತಾ ದಿವ್ಯಾ ಪಿಲ್ಲೈ ಅಜ್ಮಲ್ ಅಮೀರ್ ರವೀಂದ್ರ ವಿಜಯ್ ಚೈತನ್ಯ ಕೃಷ್ಣ ಮತ್ತು ಇನ್ನೂ ಹಲವು ಕಲಾವಿದರು ಸಿನಿಮಾದ ಪ್ಲಾಟ್ ನೋಡೋದಾದರೆ ಒಂದು ಊರು ಆ ಊರಿನಲ್ಲಿ ಪ್ರತಿ ಮಂಗಳವಾರ ಅಕ್ರಮ ಸಂಬಂಧ ಇರುವಂತ ವ್ಯಕ್ತಿಗಳ ಹೆಸರನ್ನು ಗೋಡೆ ಮೇಲೆ ಬರೆಯಲಾಗುತ್ತೆ ಅಂಡ್ ಆ ಹೆಸರು ಬರೆದಿರೋ ವ್ಯಕ್ತಿಗಳು ಮಂಗಳವಾರ ದಿನ ಸಾಯ್ತಾ ಇರ್ತಾರೆ ಸೋ ಆ ಹೆಸರು ಬರ್ತಿರೋದು ಯಾರು ಅಂಡ್ ಅವರನ್ನ ಸಾಯಿಸ್ತಿರೋದು ಯಾರು ಇದರಲ್ಲಿ ಶೈಲಜ ಯಾರು ಶೈಲಜಗೂ ಈ ಕಥೆಗೂ ಏನು ಸಂಬಂಧ ಅಂಡ್ ಈ ಸಾವುಗಳನ್ನು ಹೇಗೆ ತಡೀತಾರೆ ಅನ್ನೋದನ್ನು ನೀವು ಸಿನಿಮಾದಲ್ಲಿ ನೋಡಬೇಕು ಸಿನಿಮಾದ ಫಸ್ಟ್ ಹಾಫ್ ತುಂಬ ಚೆನ್ನಾಗಿದೆ ತುಂಬ ಥ್ರಿಲ್ಲಿಂಗ್ ಆಗಿ ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗ್ರಿಪ್ಪಿಂಗ್ ಆದ ಸ್ಟೋರಿ ಇದೆ ಫಸ್ಟ್ ಹಾಫ್ ನಿಮ್ಮನ್ನ ಎಲ್ಲೂ ಬೋರ್ ಮಾಡಲ್ಲ ತುಂಬ ಎಂಗೇಜಿಂಗ್ ಆದ ಸ್ಕ್ರೀನ್ ಪ್ಲೇ ಬರ್ಕೊಂಡಿದ್ದಾರೆ ಫಸ್ಟ್ ಹಾಫ್ ಆದಮೇಲೆ ಸೆಕೆಂಡ್ ಹಾಫ್ನಲ್ಲಿ ಪಾಯಲ್ ರಾಜಪೂತ್ ಅವರ ಬ್ಯಾಕ್ ಸ್ಟೋರಿಯನ್ನು ತೋರಿಸ್ತಾರೆ ಫಸ್ಟ್ ಹಾಫ್ ನಲ್ಲಿ ಮಿಸ್ಟರಿಯನ್ನು ಬಿಲ್ಡ್ ಮಾಡಿ ಸೆಕೆಂಡ್ ಹಾಫ್ ಸ್ಟಾರ್ಟಿಂಗ್ ಅಲ್ಲೇ ಅವರ ಫ್ಲಾಶ್ ಬ್ಯಾಕ್ ಅನ್ನು ತೋರಿಸಿದಾಗ ಎಲ್ಲೋ ಒಂದ್ ಕಡೆ ನಮಗೆ ಬೋರ್ ಆಗುತ್ತೆ ಬಟ್ ಅವರ ಸ್ಟೋರಿಯನ್ನು ಕ್ಲೋಸ್ ಮಾಡಿ ಮತ್ತೆ ಮಿಸ್ಟ್ರಿಗೆ ಬಂದಾಗ ನಮಗೆ ಮತ್ತೆ ಥ್ರಿಲ್ ಕೊಡೋಕೆ ಸ್ಟಾರ್ಟ್ ಮಾಡುತ್ತೆ ಸಿನಿಮಾ ಅಲ್ಲಿಂದ ಕ್ಲೈಮ್ಯಾಕ್ಸ್ ವರೆಗೂ ಸಿನಿಮಾನ ನೀಟಾಗಿ ಒಯ್ದಿದ್ದಾರೆ ಸಿನಿಮಾದಲ್ಲಿರೋ ಟ್ವಿಸ್ಟ್ಗಳು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗಿದ್ದಾವೆ ಅಂಡ್ ಸಿನಿಮಾದಲ್ಲಿ ಮೇಜರ್ ಪ್ಲಸ್ ಆಗಿರೋದು ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರ ಮ್ಯೂಸಿಕ್ ಅವರ ಮ್ಯೂಸಿಕ್ ಅದ್ಭುತವಾಗಿದೆ ಅವರು ಈಗಾಗಲೇ ತೆಲುಗು ಸಿನಿಮಾಗಳಲ್ಲಿ ಬಹಳಷ್ಟು ಸಿನಿಮಾಗಳಲ್ಲಿ ಮ್ಯೂಸಿಕ್ ಅನ್ನು ಕೊಟ್ಟಿದ್ದಾರೆ ಲೈಕ್ ವಿರೂಪಾಕ್ಷ ಅದರಲ್ಲೂ ಕೂಡ ತುಂಬ ಅದ್ಭುತವಾದ ಮ್ಯೂಸಿಕ್ ಅನ್ನು ಕೊಟ್ಟಿದ್ರು ಅಂಡ್ ಈಗ ಮಂಗಳವಾರಂ ಸಿನಿಮಾದಲ್ಲಿ ತುಂಬ ಒಳ್ಳೆಯ ಮ್ಯೂಸಿಕ್ ಅನ್ನು ಕೊಟ್ಟಿದ್ದಾರೆ ಅಂಡ್ ತುಂಬ ಸೀನ್ಗಳು ಅವರ ಮ್ಯೂಸಿಕ್ ಇಂದಾನೇ ಎಲಿವೇಟ್ ಆಗ್ತವೆ ಇನ್ನು ಇದರ ಸಿನಿಮಾಟೋಗ್ರಫಿ ಕೂಡ ಔಟ್ಸ್ಟ್ಯಾಂಡಿಂಗ್ ಆಗಿದೆ ಆ ನೈಟ್ ಸೀನ್ಗಳು ಅವುಗಳನ್ನು ತೆಗೆದಿರೋ ರೀತಿ ತುಂಬಾ ಹಿಡಿಸ್ತು ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಸಿನಿಮಾದ ಎಲ್ಲ ಲೀಡ್ ಕ್ಯಾರೆಕ್ಟರ್ಗಳು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ ಅದರಲ್ಲೂ ಪಾಯಲ್ ರಾಜಪೂತ್ ಅವರು ಅವರಿಗೆ ಕೊಟ್ಟಂಥ ರೋಲನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂಡ್ ಇನ್ನೂ ಉಳಿದ ಕ್ಯಾರೆಕ್ಟರ್ ಕೂಡ ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಸೊ ಓವರ್ಆಲ್ ಆಗಿ ಹೇಳಬೇಕಂದ್ರೆ ಒಂದೊಳ್ಳೆ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ ಸಿನಿಮಾದ ಸೆಕೆಂಡ್ ಹಾಫ್ನ ರೈಟಿಂಗ್ ಇನ್ನೂ ಬೆಟರ್ ಆಗಬೇಕಿತ್ತು ಬಟ್ ಸಿನಿಮಾದ ವಿಜುವಲ್ಸ್ ಸಿನಿಮಾಟೋಗ್ರಫಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಂಡ್ ಒಳ್ಳೆ ಟ್ವಿಸ್ಟ್ಗಳಿದ್ದಾವೆ ಸೊ ಸಿನಿಮಾನ ಖಂಡಿತ ಒಂದ್ಸಲ ನೋಡ್ಬೋದು ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ ಸಿನಿಮಾ ಇನ್ನೂ ಥಿಯೇಟರಲ್ಲಿದೆ ಆದಷ್ಟು ಕನ್ನಡ ಭಾಷೆಯಲ್ಲಿ ಹೋಗಿ ನೋಡಿ ಅಂತ ಹೇಳ್ತೀನಿ ಇನ್ನು ಈ ಸಿನಿಮಾ ಯಾವ ಓಟಿಟಿ ಆ್ಯಪಲ್ಲಿ ಬರ್ಬೋದು ಅಂದರೆ
हेलो गैरी इवत नोड़े नानु मंगलवार सिनेम बे हेतनी कन्नड डबिंग हेगे सिनेमा मुंदे यहा ओटीटी आपल नोड़बू आम सैटेलाइट डीटेल्स टेक्निकल डीटेल्स सिनेम कास्टिंग डीटेल्स सिनेम सम फैक्ट्स नोड़ो सो वीडियोन एंड वर्गू नोड़ चानल सब्सक्राइब आगे रीग्ले मी सो लेट्स बिगिन मंगलवार इत 2023 बंद तेलुगिना साइकोलॉजिकल मिस्ट्री थ्रिलर सिनेमा पायल राजपूत नंदिता श्वेता दिव्या पिल्लई अजमल अमीर रवींद्र विजय चैतन्य कृष्ण मत्तु इन्नु हलवु कलाविदरु सिनेमाद प्लाट नोडोदाद्रे ओंदु ऊरु आ ऊरिनल्लि प्रति मंगलवार अक्रम संबंध इरुवंत व्यक्तिगळ हेसरन्न गोडे मेले बरेयलागुत्ते अंड आ हेसरु बरेदिरुव व्यक्तिगळु मंगलवार दिन सायता इर्तारे सो आ हेसरु बरेतिरोदु यारु अंड अवरन्न सायिस्तिरोदु यारु इदरल्लि शैलज यारु ಶೈಲಜಗೂ ಈ ಕಥೆಗೂ ಏನು ಸಂಬಂಧ ಆ್ಯಂಡ್ ಈ ಸಾವುಗಳನ್ನು ಹೇಗೆ ತಡಿತಾರೆ ಅನ್ನೋದನ್ನು ನೀವು ಸಿನಿಮಾದಲ್ಲಿ ನೋಡಬೇಕು. ಸಿನಿಮಾದ ಫಸ್ಟ್ ಆಫ್ ತುಂಬ ಚೆನ್ನಾಗಿದೆ, ತುಂಬ ಥ್ರಿಲ್ಲಿಂಗ್ ಆಗಿ ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗ್ರಿಪ್ಪಿಂಗ್ ಆದ ಸ್ಟೋರಿ ಇದೆ. ಫಸ್ಟ್ ಆಫ್ ನಿಮ್ಮನ್ನ ಎಲ್ಲೂ ಬೋರ್ ಮಾಡಲ್ಲ, ತುಂಬ ಎಂಗೇಜಿಂಗ್ ಆದ ಸ್ಕ್ರೀನ್ ಪ್ಲೇ ಬರ್ಕೊಂಡಿದ್ದಾರೆ. ಫಸ್ಟ್ ಆಫ್ ಆದಮೇಲೆ ಸೆಕೆಂಡ್ ಆಫ್ನಲ್ಲಿ ಪಾಯಲ್ ರಾಜಪೂತ್ ಅವರ ಬ್ಯಾಕ್ ಸ್ಟೋರಿಯನ್ನು ತೋರಿಸ್ತಾರೆ. ಫಸ್ಟ್ ಆಫ್ನಲ್ಲಿ ಮಿಸ್ಟ್ರಿಯನ್ನು ಬಿಲ್ಡ್ ಮಾಡಿ ಸೆಕೆಂಡ್ ಆಫ್ ಸ್ಟಾರ್ಟಿಂಗ್ ಅಲ್ಲೇ ಅವರ ಫ್ಲಾಶ್ ಬ್ಯಾಕ್ ಅನ್ನು ತೋರಿಸಿದಾಗ ಎಲ್ಲ ಒಂದ್ ಕಡೆ ನಮಗೆ ಬೋರ್ ಆಗುತ್ತೆ. ಬಟ್ ಅವರ ಸ್ಟೋರಿಯನ್ನು ಕ್ಲೋಸ್ ಮಾಡಿ ಮತ್ತೆ ಮಿಸ್ಟ್ರಿಗೆ ಬಂದಾಗ ನಮಗೆ ಮತ್ತೆ ಥ್ರಿಲ್ ಕೊಡೋಕೆ ಸ್ಟಾರ್ಟ್ ಮಾಡುತ್ತೆ ಸಿನಿಮಾ. ಅಲ್ಲಿಂದ ಕ್ಲೈಮ್ಯಾಕ್ಸ್ ವರೆಗೂ ಸಿನಿಮಾನ ನೀಟಾಗಿ ಒಯ್ದಿದ್ದಾರೆ. ಸಿನಿಮಾದಲ್ಲಿರೋ ಟ್ವಿಸ್ಟ್ಗಳು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗಿದ್ದಾವೆ. ಆ್ಯಂಡ್ ಸಿನಿಮಾದಲ್ಲಿ ಮೇಜರ್ ಪ್ಲಸ್ ಆಗಿರೋದು ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರ ಮ್ಯೂಸಿಕ್. ಅವರ ಮ್ಯೂಸಿಕ್ ಅದ್ಭುತವಾಗಿದೆ. ಅವರು ಈಗಾಗಲೇ ತೆಲುಗು ಸಿನಿಮಾಗಳಲ್ಲಿ ಬಹಳಷ್ಟು ಸಿನಿಮಾಗಳಲ್ಲಿ ಮ್ಯೂಸಿಕ್ ಅನ್ನು ಕೊಟ್ಟಿದ್ದಾರೆ, ಲೈಕ್ ವಿರೂಪಾಕ್ಷ, ಅದರಲ್ಲೂ ಕೂಡ ತುಂಬ ಅದ್ಭುತವಾದ ಮ್ಯೂಸಿಕ್ ಅನ್ನು ಕೊಟ್ಟಿದ್ರು. ಆ್ಯಂಡ್ ಈಗ ಮಂಗಳವಾರ ಸಿನಿಮಾದಲ್ಲಿ ತುಂಬ ಒಳ್ಳೆಯ ಮ್ಯೂಸಿಕ್ ಅನ್ನು ಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ಸೀನ್ಗಳು ಅವರ ಮ್ಯೂಸಿಕ್ ಇಂದಾನೇ ಎಲಿವೇಟ್ ಆಗ್ತವೆ. ಇನ್ನು ಇದರ ಸಿನಿಮಾಟೋಗ್ರಫಿ ಕೂಡ ಔಟ್ ಸ್ಟ್ಯಾಂಡಿಂಗ್ ಆಗಿದೆ. ಆ ನೈಟ್ ಸೀನ್ಗಳು ಅವುಗಳನ್ನು ತೆಗೆದಿರೋ ರೀತಿ ತುಂಬಾನೇ ಹಿಡಿಸ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಸಿನಿಮಾದ ಎಲ್ಲ ಲೀಡ್ ಕ್ಯಾರೆಕ್ಟರ್ಗಳು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಪಾಯಲ್ ರಾಜಪೂತ್ ಅವರು ಅವರಿಗೆ ಕೊಟ್ಟಂಥ ರೋಲನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಆ್ಯಂಡ್ ಇನ್ನೂ ಉಳಿದ ಕ್ಯಾರೆಕ್ಟರ್ ಕೂಡ ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ ಒಂದೊಳ್ಳೆ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ. ಸಿನಿಮಾದ ಸೆಕೆಂಡ್ ಹಾಫ್ನ ರೈಟಿಂಗ್ ಇನ್ನೂ ಬೆಟರ್ ಆಗಬೇಕಿತ್ತು, ಬಟ್ ಸಿನಿಮಾದ ವಿಜುವಲ್ಸ್, ಸಿನಿಮಾಟೋಗ್ರಫಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಂಡ್ ಒಳ್ಳೆ ಟ್ವಿಸ್ಟ್ಗಳಿದ್ದಾವೆ. ಸೊ ಸಿನಿಮಾನ ಖಂಡಿತ ಒಂದ್ಸಲ ನೋಡ್ಬೋದು. ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸಿನಿಮಾ ಇನ್ನು ಥಿಯೇಟರಲ್ಲಿದೆ, ಆದಷ್ಟು ಕನ್ನಡ ಭಾಷೆಯಲ್ಲಿ ಹೋಗಿ ನೋಡಿ ಅಂತ ಹೇಳ್ತೀನಿ. ಇನ್ನು ಈ ಸಿನಿಮಾ ಯಾವ ಓ ಟಿ ಟಿ ಆ್ಯಪಲ್ಲಿ ಬರ್ಬೋದು ಅಂದರೆ ಈ ಸಿನಿಮಾ ನಿಮಗೆ ಅಮೆಜಾನ್ ಪ್ರೈಮ್ ಅಥವಾ ನೆಟ್ಫ್ಲಿಕ್ಸ್ನಲ್ಲಿ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಈ ಸಿನಿಮಾವನ್ನು ಮುಂದೆ ಕನ್ನಡದಲ್ಲಿ ಸ್ಟಾರ್ ಸುವರ್ಣ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗುತ್ತೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ನೋಡೋದಾದರೆ ಸಿನಿಮಾದ ಸ್ಟೋರಿಯನ್ನು ಬರೆದು ಡೈರೆಕ್ಟ್ ಮಾಡಿರೋದು ಅಜಯ್ ಭೂಪತಿ ಅವರು. ಇದರ ಸ್ಕ್ರೀನ್ ಪ್ಲೇನ್ನ ಬರೆದಿರೋದು ಕೂಡ ಅವರೇ. ಇದರ ಪ್ರೊಡ್ಯೂಸರ್ಸ್ ಸ್ವಾತಿ ರೆಡ್ಡಿ ಗುಣಪತಿ, ಸುರೇಶ್ ವರ್ಮಾ ಎಂ ಮತ್ತು ಅಜಯ್ ಭೂಪತಿ ಅವರು. ಇದರ ಸಿನಿಮಾಟೋಗ್ರಾಫರ್ ದಾಸರಥಿ ಶಿವೇಂದ್ರ ಅವರು. ಸಿನಿಮಾದ ಎಡಿಟರ್ ಮಾಧವ್ ಕುಮಾರ್ ಗುಲ್ಲಪಲ್ಲಿ ಅವರು. ಇದಕ್ಕೆ ಮ್ಯೂಸಿಕ್ ನೀಡಿರೋದು ಬಿ ಅಜನೀಶ್ ಲೋಕನಾಥ್ ಅವರು. ಸಿನಿಮಾದ ಪ್ರೊಡಕ್ಷನ್ ಕಂಪನೀಸ್ ಮುದ್ರಾ ಮೀಡಿಯಾ ವರ್ಕ್ಸ್ ಮತ್ತು ಎ ಕ್ರಿಯೇಟಿವ್ ವರ್ಕ್ಸ್. ಈ ಸಿನಿಮಾ 17 ನವೆಂಬರ್ 2023 ರಿಲೀಸ್ ಆಗಿದೆ. ಸಿನಿಮಾದ ರನ್ನಿಂಗ್ ಟೈಮ್ 143 ನಿಮಿಷಗಳು. ಈ ಸಿನಿಮಾ ಕನ್ನಡ ಸೇರಿದಂತೆ ಇನ್ನು 4 ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ. ಇನ್ನು ಸಿನಿಮಾದ ಕಾಸ್ಟ್ ಡೀಟೇಲ್ಸ್ ನೋಡೋದಾದರೆ ಇದರಲ್ಲಿ ಪಾಯಲ್ ರಾಜಪೂತ್ ಅವರು ಶೈಲಜಾ ಆರ್ ಶೈಲು ರೋಲನ್ನು ಮಾಡಿದ್ದಾರೆ. ನಂದಿತಾ ಶ್ವೇತಾ ಅವರು ಎಸ್ಐ ಆಗಿ ಕಾಣಿಸ್ಕೊಂಡಿದ್ದಾರೆ. ದಿವ್ಯಾ ಪಿಲ್ಲೈ ಅವರು ರಾಜೇಶ್ವರಿ ದೇವಿ ಜಮೀನ್ದಾರ್ ಅವರ ವೈಫ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಜ್ಮಲ್ ಅಮೀರ್ ಅವರು ಮದನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ರವೀಂದ್ರ ವಿಜಯ್ ಅವರು RMP ಡಾಕ್ಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಮತ್ತು ಚೈತನ್ಯ ಕೃಷ್ಣ ಅವರು ಇದರಲ್ಲಿ ಜಮೀನ್ದಾರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಜಯ್ ಘೋಷ್ ಅವರು ಕಾಶಿರಾಜು ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದ ಪ್ರಿನ್ಸಿಪಲ್ ಫಿಲ್ಮಿಂಗ್ ಸ್ಟಾರ್ಟ್ ಆಗಿದ್ದು 9 ಡಿಸೆಂಬರ್ 2022. ಸಿನಿಮಾದ ಟೈಟಲ್ ಮತ್ತು ಕಾನ್ಸೆಪ್ಟ್ ಪೋಸ್ಟರ್ ಅನ್ನು ರಿಲೀಸ್ ಮಾಡಿದ್ದು 28 ಫೆಬ್ರವರಿ 2023. ಸಿನಿಮಾದ ಟೀಸರ್ ಅನ್ನು 4 ಜುಲೈ 2023 ರಿಲೀಸ್ ಮಾಡಲಾಗಿತ್ತು ಮತ್ತು ಇದರ ಟ್ರೈಲರ್ ಅನ್ನು 21 ಅಕ್ಟೋಬರ್ 2023 ಒಂದು ಟ್ರೈಲರ್ ಲಾಂಚ್ ಇವೆಂಟ್ ಅನ್ನು ಇಟ್ಟು ಹಾಗೂ ಆನ್ಲೈನ್ ಅಲ್ಲೂ ಕೂಡ ಚಿರಂಜೀವಿ ಅವರ ಮೂಲಕ ಲಾಂಚ್ ಮಾಡಲಾಗಿತ್ತು. ಸಿನಿಮಾದ ಲೀಡ್ ರೋಲ್ನಲ್ಲಿ ಪಾಯಲ್ ರಾಜಪೂತ್ ಅವರು ಇದ್ದಾರೆ. ಇದು ಅಜಯ್ ಭೂಪತಿ ಅವರ ಜೊತೆ ಅವರದ್ದು 2ನೇ ಕೊಲಾಬರೇಷನ್. ಅವರು ಮೊದಲನೇ ಸಿನಿಮಾ RX 100 ಅಲ್ಲಿ ಕಾಣಿಸ್ಕೊಂಡಿದ್ರು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
हेलो गेळरे इवत्तु नोडिदल्ली नानु मंगळवारम सिनिमाद बग्गे हेळ्तीनि इदर कन्नड डब्बिंग हेगिदे मत्तु ई सिनिमावन्न मुंदे याव ओटीटी आप् अल्ली नोडबहुदु अंड ई सिनिमाद सैटलैट डीटेल्स टेक्निकल डीटेल्स सिनिमाद कास्टिंग डीटेल्स हागू सिनिमाद सम फैक्ट्स गळन्नु नोडोण सो वीडियोन एंड वरेगू नोडि हागू चानल गे सब्स्क्राइब आगले अंद्रे ईगले माड्कोळ्ळि सो लेट्स बिगिन मंगळवारम इदु 2023 अल्ली बंद तेलुगिन ಒಂದು ಸೈಕಲಾಜಿಕಲ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ ಇದರ ಲೀಡ್ ರೋಲ್ ಇದ್ದಾರೆ ಪಾಯಲ್ ರಾಜಪೂತ್ ನಂದಿತಾ ಶ್ವೇತಾ ದಿವ್ಯಾ ಪಿಲ್ಲೈ ಅಜ್ಮಲ್ ಅಮೀರ್ ರವೀಂದ್ರ ವಿಜಯ್ ಚೈತನ್ಯ ಕೃಷ್ಣ ಮತ್ತು ಇನ್ನೂ ಹಲವು ಕಲಾವಿದರು ಸಿನಿಮಾದ ಪ್ಲಾಟ್ ನೋಡೋದಾದರೆ ಒಂದು ಊರು ಆ ಊರಿನಲ್ಲಿ ಪ್ರತಿ ಮಂಗಳವಾರ ಅಕ್ರಮ ಸಂಬಂಧ ಇರುವಂತ ವ್ಯಕ್ತಿಗಳ ಹೆಸರನ್ನು ಗೋಡೆ ಮೇಲೆ ಬರೆಯಲಾಗುತ್ತೆ ಅಂಡ್ ಆ ಹೆಸರು ಬರೆದಿರೋ ವ್ಯಕ್ತಿಗಳು ಮಂಗಳವಾರ ದಿನ ಸಾಯ್ತಾ ಇರ್ತಾರೆ ಸೊ ಆ ಹೆಸರು ಬರ್ತಿರೋದು ಯಾರು ಅಂಡ್ ಅವರನ್ನ ಸಾಯಿಸ್ತಿರೋದು ಯಾರು ಇದರಲ್ಲಿ ಶೈಲಜಾ ಯಾರು ಶೈಲಜಾಗೂ ಈ ಕಥೆಗೂ ಏನು ಸಂಬಂಧ ಅಂಡ್ ಈ ಸಾವುಗಳನ್ನು ಹೇಗೆ ತಡಿತಾರೆ ಅನ್ನೋದನ್ನು ನೀವು ಸಿನಿಮಾದಲ್ಲಿ ನೋಡಬೇಕು ಸಿನಿಮಾದ ಫಸ್ಟ್ ಹಾಫ್ ತುಂಬ ಚೆನ್ನಾಗಿದೆ ತುಂಬ ಥ್ರಿಲ್ಲಿಂಗ್ ಆಗಿ ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗ್ರಿಪ್ಪಿಂಗ್ ಆದ ಸ್ಟೋರಿ ಇದೆ ಫಸ್ಟ್ ಹಾಫ್ ನಿಮ್ಮನ್ನ ಎಲ್ಲೂ ಬೋರ್ ಮಾಡಲ್ಲ ತುಂಬ ಎಂಗೇಜಿಂಗ್ ಆದ ಸ್ಕ್ರೀನ್ ಪ್ಲೇ ಬರ್ಕೊಂಡಿದ್ದಾರೆ ಫಸ್ಟ್ ಹಾಫ್ ಆದಮೇಲೆ ಸೆಕೆಂಡ್ ಹಾಫ್ನಲ್ಲಿ ಪಾಯಲ್ ರಾಜಪೂತ್ ಅವರ ಬ್ಯಾಕ್ ಸ್ಟೋರಿಯನ್ನು ತೋರಿಸ್ತಾರೆ ಫಸ್ಟ್ ಹಾಫ್ ನಲ್ಲಿ ಮಿಸ್ಟರಿಯನ್ನ ಬಿಲ್ಡ್ ಮಾಡಿ ಸೆಕೆಂಡ್ ಹಾಫ್ ಸ್ಟಾರ್ಟಿಂಗ್ ಅಲ್ಲೇ ಅವರ ಫ್ಲಾಶ್ ಬ್ಯಾಕ್ ಅನ್ನು ತೋರಿಸಿದಾಗ ಎಲ್ಲೋ ಒಂದ್ ಕಡೆ ನಮಗೆ ಬೋರ್ ಆಗುತ್ತೆ ಬಟ್ ಅವರ ಸ್ಟೋರಿಯನ್ನ ಕ್ಲೋಸ್ ಮಾಡಿ ಮತ್ತೆ ಮಿಸ್ಟ್ರಿಗೆ ಬಂದಾಗ ನಮಗೆ ಮತ್ತೆ ಥ್ರಿಲ್ ಕೊಡೋಕೆ ಸ್ಟಾರ್ಟ್ ಮಾಡುತ್ತೆ ಸಿನಿಮಾ ಅಲ್ಲಿಂದ ಕ್ಲೈಮ್ಯಾಕ್ಸ್ ವರೆಗೂ ಸಿನಿಮಾನ ನೀಟ್ ಆಗಿ ಒಯ್ದಿದ್ದಾರೆ ಸಿನಿಮಾದಲ್ಲಿರೋ ಟ್ವಿಸ್ಟ್ ಗಳು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗಿದವೆ ಅಂಡ್ ಸಿನಿಮಾದಲ್ಲಿ ಮೇಜರ್ ಪ್ಲಸ್ ಆಗಿರೋದು ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರ ಮ್ಯೂಸಿಕ್ ಅವರ ಮ್ಯೂಸಿಕ್ ಅದ್ಭುತವಾಗಿದೆ ಅವರು ಈಗಾಗಲೇ ತೆಲುಗು ಸಿನಿಮಾಗಳಲ್ಲಿ ಬಹಳಷ್ಟು ಸಿನಿಮಾಗಳಲ್ಲಿ ಮ್ಯೂಸಿಕ್ ಅನ್ನ ಕೊಟ್ಟಿದ್ದಾರೆ ಲೈಕ್ ವಿರೂಪಾಕ್ಷ ಅದರಲ್ಲೂ ಕೂಡ ತುಂಬಾ ಅದ್ಭುತವಾದ ಮ್ಯೂಸಿಕ್ ಅನ್ನ ಕೊಟ್ಟಿದ್ರು ಅಂಡ್ ಈಗ ಮಂಗಳವಾರಂ ಸಿನಿಮಾದಲ್ಲಿ ತುಂಬಾ ಒಳ್ಳೆಯ ಮ್ಯೂಸಿಕ್ ಅನ್ನ ಕೊಟ್ಟಿದ್ದಾರೆ ಅಂಡ್ ತುಂಬಾ ಸೀನ್ಗಳು ಅವರ ಮ್ಯೂಸಿಕ್ ಇಂದಾನೇ ಎಲಿವೇಟ್ ಆಗ್ತವೆ ಇನ್ನು ಇದರ ಸಿನಿಮಾಟೋಗ್ರಫಿ ಕೂಡ ಔಟ್ ಸ್ಟ್ಯಾಂಡಿಂಗ್ ಆಗಿದೆ ಆ ನೈಟ್ ಸೀನ್ಗಳು ಅವುಗಳನ್ನು ತೆಗೆದಿರೋ ರೀತಿ ತುಂಬಾನೇ ಹಿಡಿಸ್ತು ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸಿನಿಮಾದ ಎಲ್ಲ ಲೀಡ್ ಕ್ಯಾರೆಕ್ಟರ್ಗಳು ತುಂಬಾ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ ಅದರಲ್ಲೂ ಪಾಯಲ್ ರಾಜಪೂತ್ ಅವರು ಅವರಿಗೆ ಕೊಟ್ಟಂತ ರೋಲ್ ಅನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂಡ್ ಇನ್ನು ಉಳಿದ ಕ್ಯಾರೆಕ್ಟರ್ ಕೂಡ ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಸೊ ಓವರ್ಆಲ್ ಆಗಿ ಹೇಳ್ಬೇಕಂದ್ರೆ ಒಂದೊಳ್ಳೆ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ ಸಿನಿಮಾದ ಸೆಕೆಂಡ್ ಹಾಫ್ನ ರೈಟಿಂಗ್ ಇನ್ನೂ ಬೆಟರ್ ಆಗಬೇಕಿತ್ತು ಬಟ್ ಸಿನಿಮಾದ ವಿಜುವಲ್ಸ್ ಸಿನಿಮಾಟೋಗ್ರಫಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂಡ್ ಒಳ್ಳೆ ಟ್ವಿಸ್ಟ್ಗಳಿದ್ದಾವೆ ಸೊ ಸಿನಿಮಾನ ಖಂಡಿತ ಒಂದ್ಸಲ ನೋಡ್ಬೋದು ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ ಸಿನಿಮಾ ಇನ್ನು ಥಿಯೇಟರಲ್ಲಿದೆ ಆದಷ್ಟು ಕನ್ನಡ ಭಾಷೆಯಲ್ಲಿ ಹೋಗಿ ನೋಡಿ ಅಂತ ಹೇಳ್ತೀನಿ ಇನ್ನು ಈ ಸಿನಿಮಾ ಯಾವ ಓಟಿಟಿ ಆ್ಯಪಲ್ಲಿ ಬರ್ಬೋದು ಅಂದರೆ ಈ ಸಿನಿಮಾ ನಿಮಗೆ ಅಮೆಜಾನ್ ಪ್ರೈಮ್ ಅಥವಾ ನೆಟ್ಫ್ಲಿಕ್ಸ್ನಲ್ಲಿ ನೋಡೋಕ್ಕೆ ಸಿಗುತ್ತೆ ಅಂಡ್ ಈ ಸಿನಿಮಾವನ್ನು ಮುಂದೆ ಕನ್ನಡದಲ್ಲಿ ಸ್ಟಾರ್ ಸುವರ್ಣ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗುತ್ತೆ ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ನೋಡೋದಾದರೆ ಸಿನಿಮಾದ ಸ್ಟೋರಿಯನ್ನು ಬರೆದು ಡೈರೆಕ್ಟ್ ಮಾಡಿರೋದು ಅಜಯ್ ಭೂಪತಿ ಅವರು ಇದರ ಸ್ಕ್ರೀನ್ ಪ್ಲೇನ ಬರೆದಿರೋದು ಕೂಡ ಅವರೇ ಇದರ ಪ್ರೊಡ್ಯೂಸರ್ಸ್ ಸ್ವಾತಿ ರೆಡ್ಡಿ ಗುಣಪತಿ ಸುರೇಶ್ ವರ್ಮಾ ಎಂ ಮತ್ತು ಅಜಯ್ ಭೂಪತಿ ಅವರು ಇದರ ಸಿನಿಮಾಟೋಗ್ರಾಫರ್ ದಾಸರಥಿ ಶಿವೇಂದ್ರ ಅವರು ಸಿನಿಮಾದ ಎಡಿಟರ್ ಮಾಧವ್ ಕುಮಾರ್ ಗುಲ್ಲಪಲ್ಲಿ ಅವರು ಇದಕ್ಕೆ ಮ್ಯೂಸಿಕ್ ನೀಡಿರೋದು ಬಿ ಅಜನೀಶ್ ಲೋಕನಾಥ್ ಅವರು ಸಿನಿಮಾದ ಪ್ರೊಡಕ್ಷನ್ ಕಂಪನೀಸ್ ಮುದ್ರಾ ಮೀಡಿಯಾ ವರ್ಕ್ಸ್ ಮತ್ತು ಎ ಕ್ರಿಯೇಟಿವ್ ವರ್ಕ್ಸ್ ಈ ಸಿನಿಮಾ 17 ನವೆಂಬರ್ 2023 ರಿಲೀಸ್ ಆಗಿದೆ ಸಿನಿಮಾದ ರನ್ನಿಂಗ್ ಟೈಮ್ 143 ನಿಮಿಷಗಳು ಈ ಸಿನಿಮಾ ಕನ್ನಡ ಸೇರಿದಂತೆ ಇನ್ನು 4 ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆಗಿದೆ ಇನ್ನು ಸಿನಿಮಾದ ಕಾಸ್ಟ್ ಡೀಟೇಲ್ಸ್ ನೋಡೋದಾದ್ರೆ ಇದರಲ್ಲಿ ಪಾಯಲ್ ರಾಜಪೂತ್ ಅವರು ಶೈಲಜಾ ಆರ್ ಶೈಲು ರೋಲ್ ಅನ್ನು ಮಾಡಿದ್ದಾರೆ ನಂದಿತಾ ಶ್ವೇತಾ ಅವರು ಎಸ್ಐ ಆಗಿ ಕಾಣಿಸಿಕೊಂಡಿದ್ದಾರೆ ದಿವ್ಯಾ ಪಿಲ್ಲೈ ಅವರು ರಾಜೇಶ್ವರಿ ದೇವಿ ಜಮೀನ್ದಾರ್ ಅವರ ವೈಫ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಜ್ಮಲ್ ಅಮೀರ್ ಅವರು ಮದನ್ ಆಗಿ ಕಾಣಿಸ್ಕೊಂಡಿದ್ದಾರೆ ರವೀಂದ್ರ ವಿಜಯ್ ಅವರು ಆರ್ಎಂಪಿ ಡಾಕ್ಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಮತ್ತು ಚೈತನ್ಯ ಕೃಷ್ಣ ಅವರು ಇದರಲ್ಲಿ ಜಮೀನ್ದಾರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಜಯ್ ಘೋಷ್ ಅವರು ಕಾಶಿ ರಾಜು ಆಗಿ ಕಾಣಿಸ್ಕೊಂಡಿದ್ದಾರೆ ಸಿನಿಮಾದ ಪ್ರಿನ್ಸಿಪಲ್ ಫಿಲ್ಮಿಂಗ್ ಸ್ಟಾರ್ಟ್ ಆಗಿದ್ದು 9 ಡಿಸೆಂಬರ್ 2022 ಸಿನಿಮಾದ ಟೈಟಲ್ ಮತ್ತು ಕಾನ್ಸೆಪ್ಟ್ ಪೋಸ್ಟರ್ ಅನ್ನು ರಿಲೀಸ್ ಮಾಡಿದ್ದು 28 ಫೆಬ್ರವರಿ 2023 ಸಿನಿಮಾದ ಟೀಸರ್ ಅನ್ನು 4 ಜುಲೈ 2023 ರಿಲೀಸ್ ಮಾಡಲಾಗಿತ್ತು ಮತ್ತು ಇದರ ಟ್ರೈಲರ್ ಅನ್ನು 21 ಅಕ್ಟೋಬರ್ 2023 ಒಂದು ಟ್ರೈಲರ್ ಲಾಂಚ್ ಇವೆಂಟ್ ಅನ್ನು ಇಟ್ಟು ಹಾಗೂ ಆನ್ಲೈನ್ ಅಲ್ಲೂ ಕೂಡ ಚಿರಂಜೀವಿ ಅವರ ಮೂಲಕ ಲಾಂಚ್ ಮಾಡಲಾಗಿತ್ತು ಸಿನಿಮಾದ ಲೀಡ್ ರೋಲ್ ನಲ್ಲಿ ಪಾಯಲ್ ರಾಜಪೂತ್ ಅವರು ಇದ್ದಾರೆ ಇದು ಅಜಯ್ ಭೂಪತಿ ಅವರ ಜೊತೆ ಅವರದ್ದು 2ನೇ ಕೊಲಾಬರೇಷನ್ ಅವರು ಮೊದಲನೇ ಸಿನಿಮಾ RX100 ಅಲ್ಲಿ ಕಾಣಿಸಿಕೊಂಡಿದ್ರು ಸೊ ಇದು ಇವತ್ತಿನ ವಿಡಿಯೋ ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ
हेलो गेळरे इवत्तु नोडिदल्लि नानु मंगळवारम सिनिमाद बग्गे हेळ्तीनि इदर कन्नड डब्बिंग हेगिदे मत्तु ई सिनिमावन्न मुंदे याव ओटिटि आपल्लि नोडबहुदु अंड ई सिनिमाद सैटलैट डीटेल्स टेक्निकल डीटेल्स सिनिमाद कास्टिंग डीटेल्स हागू सिनिमाद सम फैक्ट्स गळन्नु नोडोण सो वीडियोन एंड वरेगू नोडि हागू चानल गे सब्सक्राइब आगले अंद्रे ईगले माड्कोळ्ळि सो लेट्स बिगिन मंगळवारम इदु 2023 नल्लि बंद तेलुगिन ಒಂದು ಸೈಕಲಾಜಿಕಲ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ ಇದರ ಲೀಡ್ ರೋಲ್ ಇದ್ದಾರೆ ಪಾಯಲ್ ರಾಜಪೂತ್ ನಂದಿತಾ ಶ್ವೇತಾ ದಿವ್ಯಾ ಪಿಲ್ಲೈ ಅಜ್ಮಲ್ ಅಮೀರ್ ರವೀಂದ್ರ ವಿಜಯ್ ಚೈತನ್ಯ ಕೃಷ್ಣ ಮತ್ತು ಇನ್ನೂ ಹಲವು ಕಲಾವಿದರು ಸಿನಿಮಾದ ಪ್ಲಾಟ್ ನೋಡೋದಾದರೆ ಒಂದು ಊರು ಆ ಊರಿನಲ್ಲಿ ಪ್ರತಿ ಮಂಗಳವಾರ ಅಕ್ರಮ ಸಂಬಂಧ ಇರುವಂತ ವ್ಯಕ್ತಿಗಳ ಹೆಸರನ್ನು ಗೋಡೆ ಮೇಲೆ ಬರೆಯಲಾಗುತ್ತೆ ಅಂಡ್ ಆ ಹೆಸರು ಬರೆದಿರೋ ವ್ಯಕ್ತಿಗಳು ಮಂಗಳವಾರ ದಿನ ಸಾಯ್ತಾ ಇರ್ತಾರೆ ಸೋ ಆ ಹೆಸರು ಬರ್ತಿರೋದು ಯಾರು ಅಂಡ್ ಅವರನ್ನ ಸಾಯಿಸ್ತಿರೋದು ಯಾರು ಇದರಲ್ಲಿ ಶೈಲಜಾ ಯಾರು ಶೈಲಜಾಗೂ ಈ ಕಥೆಗೂ ಏನು ಸಂಬಂಧ ಅಂಡ್ ಈ ಸಾವುಗಳನ್ನು ಹೇಗೆ ತಡಿತಾರೆ ಅನ್ನೋದನ್ನು ನೀವು ಸಿನಿಮಾದಲ್ಲಿ ನೋಡಬೇಕು ಸಿನಿಮಾದ ಫಸ್ಟ್ ಹಾಫ್ ತುಂಬ ಚೆನ್ನಾಗಿದೆ ತುಂಬ ಥ್ರಿಲ್ಲಿಂಗ್ ಆಗಿ ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗ್ರಿಪ್ಪಿಂಗ್ ಆದ ಸ್ಟೋರಿ ಇದೆ ಫಸ್ಟ್ ಹಾಫ್ ನಿಮ್ಮನ್ನ ಎಲ್ಲೂ ಬೋರ್ ಮಾಡಲ್ಲ ತುಂಬ ಎಂಗೇಜಿಂಗ್ ಆದ ಸ್ಕ್ರೀನ್ ಪ್ಲೇ ಬರ್ಕೊಂಡಿದ್ದಾರೆ ಫಸ್ಟ್ ಹಾಫ್ ಆದಮೇಲೆ ಸೆಕೆಂಡ್ ಹಾಫ್ನಲ್ಲಿ ಪಾಯಲ್ ರಾಜಪೂತ್ ಅವರ ಬ್ಯಾಕ್ ಸ್ಟೋರಿಯನ್ನು ತೋರಿಸ್ತಾರೆ ಫಸ್ಟ್ ಹಾಫ್ ನಲ್ಲಿ ಮಿಸ್ಟರಿಯನ್ನು ಬಿಲ್ಡ್ ಮಾಡಿ ಸೆಕೆಂಡ್ ಹಾಫ್ ಸ್ಟಾರ್ಟಿಂಗ್ ಅಲ್ಲೇ ಅವರ ಫ್ಲಾಶ್ ಬ್ಯಾಕ್ ಅನ್ನು ತೋರಿಸಿದಾಗ ಎಲ್ಲ ಒಂದ್ ಕಡೆ ನಮಗೆ ಬೋರ್ ಆಗುತ್ತೆ ಬಟ್ ಅವರ ಸ್ಟೋರಿಯನ್ನು ಕ್ಲೋಸ್ ಮಾಡಿ ಮತ್ತೆ ಮಿಸ್ಟ್ರಿಗೆ ಬಂದಾಗ ನಮಗೆ ಮತ್ತೆ ಥ್ರಿಲ್ ಕೊಡೋಕೆ ಸ್ಟಾರ್ಟ್ ಮಾಡುತ್ತೆ ಸಿನಿಮಾ ಅಲ್ಲಿಂದ ಕ್ಲೈಮ್ಯಾಕ್ಸ್ ವರೆಗೂ ಸಿನಿಮಾನ ನೀಟಾಗಿ ಒಯ್ದಿದ್ದಾರೆ ಸಿನಿಮಾದಲ್ಲಿರೋ ಟ್ವಿಸ್ಟ್ಗಳು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗಿದಾವೆ ಅಂಡ್ ಸಿನಿಮಾದಲ್ಲಿ ಮೇಜರ್ ಪ್ಲಸ್ ಆಗಿರೋದು ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರ ಮ್ಯೂಸಿಕ್ ಅವರ ಮ್ಯೂಸಿಕ್ ಅದ್ಭುತವಾಗಿದೆ ಅವರು ಈಗಾಗಲೇ ತೆಲುಗು ಸಿನಿಮಾಗಳಲ್ಲಿ ಬಹಳಷ್ಟು ಸಿನಿಮಾಗಳಲ್ಲಿ ಮ್ಯೂಸಿಕ್ ಅನ್ನು ಕೊಟ್ಟಿದ್ದಾರೆ ಲೈಕ್ ವಿರೂಪಾಕ್ಷ ಅದರಲ್ಲೂ ಕೂಡ ತುಂಬಾ ಅದ್ಭುತವಾದ ಮ್ಯೂಸಿಕ್ ಅನ್ನು ಕೊಟ್ಟಿದ್ರು ಅಂಡ್ ಈಗ ಮಂಗಳವಾರಂ ಸಿನಿಮಾದಲ್ಲಿ ತುಂಬಾ ಒಳ್ಳೆಯ ಮ್ಯೂಸಿಕ್ ಅನ್ನು ಕೊಟ್ಟಿದ್ದಾರೆ ಅಂಡ್ ತುಂಬಾ ಸೀನ್ಗಳು ಅವರ ಮ್ಯೂಸಿಕ್ ಇಂದಾನೇ ಎಲಿವೇಟ್ ಆಗ್ತವೆ ಇನ್ನು ಇದರ ಸಿನಿಮಾಟೋಗ್ರಫಿ ಕೂಡ ಔಟ್ ಸ್ಟ್ಯಾಂಡಿಂಗ್ ಆಗಿದೆ ಆ ನೈಟ್ ಸೀನ್ಗಳು ಅವುಗಳನ್ನು ತೆಗೆದಿರೋ ರೀತಿ ತುಂಬಾನೇ ಹಿಡಿಸ್ತು ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸಿನಿಮಾದ ಎಲ್ಲ ಲೀಡ್ ಕ್ಯಾರೆಕ್ಟರ್ಗಳು ತುಂಬಾ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ ಅದರಲ್ಲೂ ಪಾಯಲ್ ರಾಜಪೂತ್ ಅವರು ಅವರಿಗೆ ಕೊಟ್ಟಂತ ರೋಲ್ ಅನ್ನು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂಡ್ ಇನ್ನು ಉಳಿದ ಕ್ಯಾರೆಕ್ಟರ್ ಕೂಡ ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಸೊ ಓವರ್ಆಲ್ ಆಗಿ ಹೇಳಬೇಕಂದ್ರೆ ಒಂದೊಳ್ಳೆ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ ಸಿನಿಮಾದ ಸೆಕೆಂಡ್ ಹಾಫ್ ನ ರೈಟಿಂಗ್ ಇನ್ನೂ ಬೆಟರ್ ಆಗಬೇಕಿತ್ತು ಬಟ್ ಸಿನಿಮಾದ ವಿಜುವಲ್ಸ್ ಸಿನಿಮಾಟೋಗ್ರಫಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂಡ್ ಒಳ್ಳೆ ಟ್ವಿಸ್ಟ್ಗಳಿದ್ದಾವೆ ಸೊ ಸಿನಿಮಾನ ಖಂಡಿತ ಒಂದ್ಸಲ ನೋಡಬಹುದು ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ ಸಿನಿಮಾ ಇನ್ನು ಥಿಯೇಟರ್ ಅಲ್ಲಿ ಇದೆ ಆದಷ್ಟು ಕನ್ನಡ ಭಾಷೆಯಲ್ಲಿ ಹೋಗಿ ನೋಡಿ ಅಂತ ಹೇಳ್ತೀನಿ ಇನ್ನು ಈ ಸಿನಿಮಾ ಯಾವ ಓಟಿಟಿ ಆಪ್ ಅಲ್ಲಿ ಬರಬಹುದು ಅಂದ್ರೆ ಈ ಸಿನಿಮಾ ನಿಮಗೆ ಅಮೆಜಾನ್ ಪ್ರೈಮ್ ಅಥವಾ ನೆಟ್ಫ್ಲಿಕ್ಸ್ ನಲ್ಲಿ ನೋಡೋಕೆ ಸಿಗುತ್ತೆ ಅಂಡ್ ಈ ಸಿನಿಮಾವನ್ನ ಮುಂದೆ ಕನ್ನಡದಲ್ಲಿ ಸ್ಟಾರ್ ಸುವರ್ಣ ಚಾನಲ್ ನಲ್ಲಿ ಪ್ರಸಾರ ಮಾಡಲಾಗುತ್ತೆ ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ನೋಡೋದಾದ್ರೆ ಸಿನಿಮಾದ ಸ್ಟೋರಿಯನ್ನ ಬರೆದು ಡೈರೆಕ್ಟ್ ಮಾಡಿರೋದು ಅಜಯ್ ಭೂಪತಿ ಅವರು ಇದರ ಸ್ಕ್ರೀನ್ ಪ್ಲೇ ಅನ್ನ ಬರೆದಿರೋದು ಕೂಡ ಅವರೇ ಇದರ ಪ್ರೊಡ್ಯೂಸರ್ಸ್ ಸ್ವಾತಿ ರೆಡ್ಡಿ ಗುಣಪತಿ ಸುರೇಶ್ ವರ್ಮಾ ಎಂ ಮತ್ತು ಅಜಯ್ ಭೂಪತಿ ಅವರು ಇದರ ಸಿನಿಮಾಟೋಗ್ರಾಫರ್ ದಾಸರಥಿ ಶಿವೇಂದ್ರ ಅವರು ಸಿನಿಮಾದ ಎಡಿಟರ್ ಮಾಧವ್ ಕುಮಾರ್ ಗುಲ್ಲಪಲ್ಲಿ ಅವರು ಇದಕ್ಕೆ ಮ್ಯೂಸಿಕ್ ನೀಡಿರೋದು ಬಿ ಅಜನೀಶ್ ಲೋಕನಾಥ್ ಅವರು ಸಿನಿಮಾದ ಪ್ರೊಡಕ್ಷನ್ ಕಂಪನೀಸ್ ಮುದ್ರಾ ಮೀಡಿಯಾ ವರ್ಕ್ಸ್ ಮತ್ತು ಎ ಕ್ರಿಯೇಟಿವ್ ವರ್ಕ್ಸ್ ಈ ಸಿನಿಮಾ 17 ನವೆಂಬರ್ 2023 ರಿಲೀಸ್ ಆಗಿದೆ ಸಿನಿಮಾದ ರನ್ನಿಂಗ್ ಟೈಮ್ 143 ನಿಮಿಷಗಳು ಈ ಸಿನಿಮಾ ಕನ್ನಡ ಸೇರಿದಂತೆ ಇನ್ನು 4 ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆಗಿದೆ ಇನ್ನು ಸಿನಿಮಾದ ಕಾಸ್ಟ್ ಡೀಟೇಲ್ಸ್ ನೋಡೋದಾದ್ರೆ ಇದರಲ್ಲಿ ಪಾಯಲ್ ರಾಜಪೂತ್ ಅವರು ಶೈಲಜಾ ಆರ್ ಶೈಲು ರೋಲ್ ಅನ್ನು ಮಾಡಿದ್ದಾರೆ ನಂದಿತಾ ಶ್ವೇತಾ ಅವರು ಎಸ್ಐ ಆಗಿ ಕಾಣಿಸಿಕೊಂಡಿದ್ದಾರೆ ದಿವ್ಯಾ ಪಿಲ್ಲೈ ಅವರು ರಾಜೇಶ್ವರಿ ದೇವಿ ಜಮೀನ್ದಾರ್ ಅವರ ವೈಫ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಜ್ಮಲ್ ಅಮೀರ್ ಅವರು ಮದನ್ ಆಗಿ ಕಾಣಿಸ್ಕೊಂಡಿದ್ದಾರೆ ರವೀಂದ್ರ ವಿಜಯ್ ಅವರು ಆರ್ಎಂಪಿ ಡಾಕ್ಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಮತ್ತು ಚೈತನ್ಯ ಕೃಷ್ಣ ಅವರು ಇದರಲ್ಲಿ ಜಮೀನ್ದಾರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಜಯ್ ಘೋಷ್ ಅವರು ಕಾಶಿ ರಾಜು ಆಗಿ ಕಾಣಿಸ್ಕೊಂಡಿದ್ದಾರೆ ಸಿನಿಮಾದ ಪ್ರಿನ್ಸಿಪಲ್ ಫಿಲ್ಮಿಂಗ್ ಸ್ಟಾರ್ಟ್ ಆಗಿದ್ದು 9 ಡಿಸೆಂಬರ್ 2022 ಸಿನಿಮಾದ ಟೈಟಲ್ ಮತ್ತು ಕಾನ್ಸೆಪ್ಟ್ ಪೋಸ್ಟರ್ ಅನ್ನು ರಿಲೀಸ್ ಮಾಡಿದ್ದು 28 ಫೆಬ್ರವರಿ 2023 ಸಿನಿಮಾದ ಟೀಸರ್ ಅನ್ನು 4 ಜುಲೈ 2023 ರಿಲೀಸ್ ಮಾಡಲಾಗಿತ್ತು ಮತ್ತು ಇದರ ಟ್ರೈಲರ್ ಅನ್ನು 21 ಅಕ್ಟೋಬರ್ 2023 ಒಂದು ಟ್ರೈಲರ್ ಲಾಂಚ್ ಇವೆಂಟ್ ಅನ್ನು ಇಟ್ಟು ಹಾಗೂ ಆನ್ಲೈನ್ ಅಲ್ಲೂ ಕೂಡ ಚಿರಂಜೀವಿ ಅವರ ಮೂಲಕ ಲಾಂಚ್ ಮಾಡಲಾಗಿತ್ತು ಸಿನಿಮಾದ ಲೀಡ್ ರೋಲ್ ನಲ್ಲಿ ಪಾಯಲ್ ರಾಜಪೂತ್ ಅವರು ಇದ್ದಾರೆ ಇದು ಅಜಯ್ ಭೂಪತಿ ಅವರ ಜೊತೆ ಅವರದ್ದು 2ನೇ ಕೊಲಾಬರೇಷನ್ ಅವರು ಮೊದಲನೇ ಸಿನಿಮಾ RX100 ಅಲ್ಲಿ ಕಾಣಿಸಿಕೊಂಡಿದ್ರು ಸೊ ಇದು ಇವತ್ತಿನ ವಿಡಿಯೋ ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ
हेलो गैरी इवत नोड़े नानु मंगलवारम सिनेमा बग्गे हेळ्तीनि इदर कन्नड डब्बिंग हेगिदे मत्तु ई सिनेमावन्न मुंदे याव ओटीटी आप अल्लि नोडबहुदु अंड ई सिनेमाद सैटलैट डीटेल्स टेक्निकल डीटेल्स सिनेमाद कास्टिंग डीटेल्स हागू सिनेमाद सम फैक्ट्स गळन्नु नोडोण सो वीडियोन एंड वरेगू नोडि हागू चानल गे सब्सक्राइब आगले अंद्रे ईगले माड्कोळ्ळि सो लेट्स बिगिन मंगलवारम इदु 2023 अल्लि बंद तेलुगिन ಒಂದು ಸೈಕಲಾಜಿಕಲ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ ಇದರ ಲೀಡ್ ರೋಲ್ ಇದ್ದಾರೆ ಪಾಯಲ್ ರಾಜಪೂತ್ ನಂದಿತಾ ಶ್ವೇತಾ ದಿವ್ಯಾ ಪಿಲ್ಲೈ ಅಜ್ಮಲ್ ಅಮೀರ್ ರವೀಂದ್ರ ವಿಜಯ್ ಚೈತನ್ಯ ಕೃಷ್ಣ ಮತ್ತು ಇನ್ನೂ ಹಲವು ಕಲಾವಿದರು ಸಿನಿಮಾದ ಪ್ಲಾಟ್ ನೋಡೋದಾದರೆ ಒಂದು ಊರು ಆ ಊರಿನಲ್ಲಿ ಪ್ರತಿ ಮಂಗಳವಾರ ಅಕ್ರಮ ಸಂಬಂಧ ಇರುವಂತ ವ್ಯಕ್ತಿಗಳ ಹೆಸರನ್ನು ಗೋಡೆ ಮೇಲೆ ಬರೆಯಲಾಗುತ್ತೆ ಅಂಡ್ ಆ ಹೆಸರು ಬರೆದಿರುವ ವ್ಯಕ್ತಿಗಳು ಮಂಗಳವಾರ ದಿನ ಸಾಯ್ತಾ ಇರ್ತಾರೆ ಸೊ ಆ ಹೆಸರು ಬರ್ತಿರೋದು ಯಾರು ಅಂಡ್ ಅವರನ್ನ ಸಾಯಿಸ್ತಿರೋದು ಯಾರು ಇದರಲ್ಲಿ ಶೈಲಜಾ ಯಾರು ಶೈಲಜಾಗೂ ಈ ಕಥೆಗೂ ಏನು ಸಂಬಂಧ ಅಂಡ್ ಈ ಸಾವುಗಳನ್ನು ಹೇಗೆ ತಡಿತಾರೆ ಅನ್ನೋದನ್ನು ನೀವು ಸಿನಿಮಾದಲ್ಲಿ ನೋಡಬೇಕು ಸಿನಿಮಾದ ಫಸ್ಟ್ ಹಾಫ್ ತುಂಬ ಚೆನ್ನಾಗಿದೆ ತುಂಬ ಥ್ರಿಲ್ಲಿಂಗ್ ಆಗಿ ಒಳ್ಳೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗ್ರಿಪ್ಪಿಂಗ್ ಆದ ಸ್ಟೋರಿ ಇದೆ ಫಸ್ಟ್ ಹಾಫ್ ನಿಮ್ಮನ್ನ ಎಲ್ಲೂ ಬೋರ್ ಮಾಡಲ್ಲ ತುಂಬ ಎಂಗೇಜಿಂಗ್ ಆದ ಸ್ಕ್ರೀನ್ ಪ್ಲೇ ಬರ್ಕೊಂಡಿದ್ದಾರೆ ಫಸ್ಟ್ ಹಾಫ್ ಆದಮೇಲೆ ಸೆಕೆಂಡ್ ಹಾಫ್ನಲ್ಲಿ ಪಾಯಲ್ ರಾಜಪೂತ್ ಅವರ ಬ್ಯಾಕ್ ಸ್ಟೋರಿಯನ್ನು ತೋರಿಸ್ತಾರೆ ಫಸ್ಟ್ ಹಾಫ್ ನಲ್ಲಿ ಮಿಸ್ಟರಿಯನ್ನ ಬಿಲ್ಡ್ ಮಾಡಿ ಸೆಕೆಂಡ್ ಹಾಫ್ ಸ್ಟಾರ್ಟಿಂಗ್ ಅಲ್ಲೇ ಅವರ ಫ್ಲಾಶ್ ಬ್ಯಾಕ್ ಅನ್ನು ತೋರಿಸಿದಾಗ ಎಲ್ಲೋ ಒಂದ್ ಕಡೆ ನಮಗೆ ಬೋರ್ ಆಗುತ್ತೆ ಬಟ್ ಅವರ ಸ್ಟೋರಿಯನ್ನು ಕ್ಲೋಸ್ ಮಾಡಿ ಮತ್ತೆ ಮಿಸ್ಟ್ರಿಗೆ ಬಂದಾಗ ನಮಗೆ ಮತ್ತೆ ಥ್ರಿಲ್ ಕೊಡೋಕೆ ಸ್ಟಾರ್ಟ್ ಮಾಡುತ್ತೆ ಸಿನಿಮಾ ಅಲ್ಲಿಂದ ಕ್ಲೈಮ್ಯಾಕ್ಸ್ ವರೆಗೂ ಸಿನಿಮಾನ ನೀಟಾಗಿ ಒಯ್ದಿದ್ದಾರೆ ಸಿನಿಮಾದಲ್ಲಿ ಇರೋ ಟ್ವಿಸ್ಟ್ ಗಳು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗಿದವೆ ಅಂಡ್ ಸಿನಿಮಾದಲ್ಲಿ ಮೇಜರ್ ಪ್ಲಸ್ ಆಗಿರೋದು ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರ ಮ್ಯೂಸಿಕ್ ಅವರ ಮ್ಯೂಸಿಕ್ ಅದ್ಭುತವಾಗಿದೆ ಅವರು ಈಗಾಗಲೇ ತೆಲುಗು ಸಿನಿಮಾಗಳಲ್ಲಿ ಬಹಳಷ್ಟು ಸಿನಿಮಾಗಳಲ್ಲಿ ಮ್ಯೂಸಿಕ್ ಅನ್ನ ಕೊಟ್ಟಿದ್ದಾರೆ ಲೈಕ್ ವಿರೂಪಾಕ್ಷ ಅದರಲ್ಲೂ ಕೂಡ ತುಂಬಾ ಅದ್ಭುತವಾದ ಮ್ಯೂಸಿಕ್ ಅನ್ನ ಕೊಟ್ಟಿದ್ರು ಅಂಡ್ ಈಗ ಮಂಗಳವಾರಂ ಸಿನಿಮಾದಲ್ಲಿ ತುಂಬಾ ಒಳ್ಳೆಯ ಮ್ಯೂಸಿಕ್ ಅನ್ನ ಕೊಟ್ಟಿದ್ದಾರೆ ಅಂಡ್ ತುಂಬಾ ಸೀನ್ಗಳು ಅವರ ಮ್ಯೂಸಿಕ್ ಇಂದಾನೆ ಎಲಿವೇಟ್ ಆಗ್ತವೆ ಇನ್ನು ಇದರ ಸಿನಿಮಾಟೋಗ್ರಫಿ ಕೂಡ ಔಟ್ ಸ್ಟ್ಯಾಂಡಿಂಗ್ ಆಗಿದೆ ಆ ನೈಟ್ ಸೀನ್ಗಳು ಅವುಗಳನ್ನು ತೆಗೆದಿರೋ ರೀತಿ ತುಂಬಾನೇ ಹಿಡಿಸ್ತು ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸಿನಿಮಾದ ಎಲ್ಲ ಲೀಡ್ ಕ್ಯಾರೆಕ್ಟರ್ಗಳು ತುಂಬಾ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ ಅದರಲ್ಲೂ ಪಾಯಲ್ ರಾಜಪೂತ್ ಅವರು ಅವರಿಗೆ ಕೊಟ್ಟಂತ ರೋಲನ್ನು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂಡ್ ಇನ್ನೂ ಉಳಿದ ಕ್ಯಾರೆಕ್ಟರ್ ಕೂಡ ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಸೊ ಓವರ್ ಆಲ್ ಆಗಿ ಹೇಳಬೇಕಂದ್ರೆ ಒಂದೊಳ್ಳೆ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ ಸಿನಿಮಾದ ಸೆಕೆಂಡ್ ಹಾಫ್ ನ ರೈಟಿಂಗ್ ಇನ್ನೂ ಬೆಟರ್ ಆಗಬೇಕಿತ್ತು ಬಟ್ ಸಿನಿಮಾದ ವಿಜುವಲ್ಸ್ ಸಿನಿಮಾಟೋಗ್ರಫಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂಡ್ ಒಳ್ಳೆ ಟ್ವಿಸ್ಟ್ ಗಳಿದಾವೆ ಸೊ ಸಿನಿಮಾನ ಖಂಡಿತ ಒಂದ್ಸಲ ನೋಡಬಹುದು ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ ಸಿನಿಮಾ ಇನ್ನು ಥಿಯೇಟರ್ ಅಲ್ಲಿ ಇದೆ ಆದಷ್ಟು ಕನ್ನಡ ಭಾಷೆಯಲ್ಲಿ ಹೋಗಿ ನೋಡಿ ಅಂತ ಹೇಳ್ತೀನಿ ಇನ್ನು ಈ ಸಿನಿಮಾ ಯಾವ ಓಟಿಟಿ ಆಪ್ ಅಲ್ಲಿ ಬರಬಹುದು ಅಂದ್ರೆ ಈ ಸಿನಿಮಾ ನಿಮಗೆ ಅಮೆಜಾನ್ ಪ್ರೈಮ್ ಅಥವಾ ನೆಟ್ಫ್ಲಿಕ್ಸ್ ನಲ್ಲಿ ನೋಡೋಕೆ ಸಿಗುತ್ತೆ ಅಂಡ್ ಈ ಸಿನಿಮಾವನ್ನ ಮುಂದೆ ಕನ್ನಡದಲ್ಲಿ ಸ್ಟಾರ್ ಸುವರ್ಣ ಚಾನಲ್ ನಲ್ಲಿ ಪ್ರಸಾರ ಮಾಡಲಾಗುತ್ತೆ ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ನೋಡೋದಾದ್ರೆ ಸಿನಿಮಾದ ಸ್ಟೋರಿಯನ್ನ ಬರೆದು ಡೈರೆಕ್ಟ್ ಮಾಡಿರೋದು ಅಜಯ್ ಭೂಪತಿ ಅವರು ಇದರ ಸ್ಕ್ರೀನ್ ಪ್ಲೇ ಅನ್ನ ಬರೆದಿರೋದು ಕೂಡ ಅವರೇ ಇದರ ಪ್ರೊಡ್ಯೂಸರ್ಸ್ ಸ್ವಾತಿ ರೆಡ್ಡಿ ಗುಣಪತಿ ಸುರೇಶ್ ವರ್ಮಾ ಎಂ ಮತ್ತು ಅಜಯ್ ಭೂಪತಿ ಅವರು ಇದರ ಸಿನಿಮಾಟೋಗ್ರಾಫರ್ ದಾಸರಥಿ ಶಿವೇಂದ್ರ ಅವರು ಸಿನಿಮಾದ ಎಡಿಟರ್ ಮಾಧವ್ ಕುಮಾರ್ ಗುಲ್ಲಪಲ್ಲಿ ಅವರು ಇದಕ್ಕೆ ಮ್ಯೂಸಿಕ್ ನೀಡಿರೋದು ಬಿ ಅಜನೀಶ್ ಲೋಕನಾಥ್ ಅವರು ಸಿನಿಮಾದ ಪ್ರೊಡಕ್ಷನ್ ಕಂಪನೀಸ್ ಮುದ್ರಾ ಮೀಡಿಯಾ ವರ್ಕ್ಸ್ ಮತ್ತು ಎ ಕ್ರಿಯೇಟಿವ್ ವರ್ಕ್ಸ್ ಈ ಸಿನಿಮಾ 17 ನವೆಂಬರ್ 2023 ರಿಲೀಸ್ ಆಗಿದೆ ಸಿನಿಮಾದ ರನ್ನಿಂಗ್ ಟೈಮ್ 143 ನಿಮಿಷಗಳು ಈ ಸಿನಿಮಾ ಕನ್ನಡ ಸೇರಿದಂತೆ ಇನ್ನು 4 ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆಗಿದೆ ಇನ್ನು ಸಿನಿಮಾದ ಕಾಸ್ಟ್ ಡೀಟೇಲ್ಸ್ ನೋಡೋದಾದ್ರೆ ಇದರಲ್ಲಿ ಪಾಯಲ್ ರಾಜಪೂತ್ ಅವರು ಶೈಲಜಾ ಆರ್ ಶೈಲು ರೋಲ್ ಅನ್ನು ಮಾಡಿದ್ದಾರೆ ನಂದಿತಾ ಶ್ವೇತಾ ಅವರು ಎಸ್ಐ ಆಗಿ ಕಾಣಿಸಿಕೊಂಡಿದ್ದಾರೆ ದಿವ್ಯಾ ಪಿಲ್ಲೈ ಅವರು ರಾಜೇಶ್ವರಿ ದೇವಿ ಜಮೀನ್ದಾರ್ ಅವರ ವೈಫ್ ಆಗಿ ಕಾಣಿಸಿಕೊಂಡಿದ್ದಾರೆ ಅಜ್ಮಲ್ ಅಮೀರ್ ಅವರು ಮದನ್ ಆಗಿ ಕಾಣಿಸಿಕೊಂಡಿದ್ದಾರೆ ರವೀಂದ್ರ ವಿಜಯ್ ಅವರು ಆರ್ಎಂಪಿ ಡಾಕ್ಟರ್ ಆಗಿ ಕಾಣಿಸಿಕೊಂಡಿದ್ದಾರೆ ಮತ್ತು ಚೈತನ್ಯ ಕೃಷ್ಣ ಅವರು ಇದರಲ್ಲಿ ಜಮೀನ್ದಾರ್ ಆಗಿ ಕಾಣಿಸಿಕೊಂಡಿದ್ದಾರೆ ಅಜಯ್ ಘೋಷ್ ಅವರು ಕಾಶಿ ರಾಜು ಆಗಿ ಕಾಣಿಸಿಕೊಂಡಿದ್ದಾರೆ ಸಿನಿಮಾದ ಪ್ರಿನ್ಸಿಪಲ್ ಫಿಲ್ಮಿಂಗ್ ಸ್ಟಾರ್ಟ್ ಆಗಿದ್ದು 9 ಡಿಸೆಂಬರ್ 2022 ಸಿನಿಮಾದ ಟೈಟಲ್ ಮತ್ತು ಕಾನ್ಸೆಪ್ಟ್ ಪೋಸ್ಟರ್ ಅನ್ನು ರಿಲೀಸ್ ಮಾಡಿದ್ದು 28 ಫೆಬ್ರವರಿ 2023 ಸಿನಿಮಾದ ಟೀಸರ್ ಅನ್ನು 4 ಜುಲೈ 2023 ರಿಲೀಸ್ ಮಾಡಲಾಗಿತ್ತು ಮತ್ತು ಇದರ ಟ್ರೈಲರ್ ಅನ್ನು 21 ಅಕ್ಟೋಬರ್ 2023 ಒಂದು ಟ್ರೈಲರ್ ಲಾಂಚ್ ಇವೆಂಟ್ ಅನ್ನು ಇಟ್ಟು ಹಾಗೂ ಆನ್ಲೈನ್ ಅಲ್ಲೂ ಕೂಡ ಚಿರಂಜೀವಿ ಅವರ ಮೂಲಕ ಲಾಂಚ್ ಮಾಡಲಾಗಿತ್ತು ಸಿನಿಮಾದ ಲೀಡ್ ರೋಲ್ ನಲ್ಲಿ ಪಾಯಲ್ ರಾಜಪೂತ್ ಅವರು ಇದ್ದಾರೆ ಇದು ಅಜಯ್ ಭೂಪತಿ ಅವರ ಜೊತೆ ಅವರದ್ದು 2ನೇ ಕೊಲಾಬರೇಷನ್ ಅವರು ಮೊದಲನೇ ಸಿನಿಮಾ RX100 ಅಲ್ಲಿ ಕಾಣಿಸಿಕೊಂಡಿದ್ರು ಸೊ ಇದು ಇವತ್ತಿನ ವಿಡಿಯೋ ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ
हेलो गैरी इवत्तु नोडिदल नानु मंगलवारम सिनिमाद बग्गे हेळ्तीनि इदर कन्नड डब्बिंग हेगिदे मत्तु ई सिनिमावन्न मुंदे याव ओटीटी आप् अल्लि नोडबहुदु अंड ई सिनिमाद सैटलैट डीटेल्स टेक्निकल डीटेल्स सिनिमाद कास्टिंग डीटेल्स हागू सिनिमाद सम फैक्ट्स गळन्नु नोडोण सो वीडियोन एंड वरेगू नोडि हागू चानल गे सब्स्क्राइब आगले अंद्रे ईगले माड्कोळ्ळि सो लेट्स बिगिन मंगलवारम इदु 2023 अल्लि बंद तेलुगिन ಒಂದು ಸೈಕಲಾಜಿಕಲ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ ಇದರ ಲೀಡ್ ರೋಲ್ ಇದ್ದಾರೆ ಪಾಯಲ್ ರಾಜಪೂತ್ ನಂದಿತಾ ಶ್ವೇತಾ ದಿವ್ಯಾ ಪಿಲ್ಲೈ ಅಜ್ಮಲ್ ಅಮೀರ್ ರವೀಂದ್ರ ವಿಜಯ್ ಚೈತನ್ಯ ಕೃಷ್ಣ ಮತ್ತು ಇನ್ನೂ ಹಲವು ಕಲಾವಿದರು ಸಿನಿಮಾದ ಪ್ಲಾಟ್ ನೋಡೋದಾದರೆ ಒಂದು ಊರು ಆ ಊರಿನಲ್ಲಿ ಪ್ರತಿ ಮಂಗಳವಾರ ಅಕ್ರಮ ಸಂಬಂಧ ಇರುವಂತ ವ್ಯಕ್ತಿಗಳ ಹೆಸರನ್ನು ಗೋಡೆ ಮೇಲೆ ಬರೆಯಲಾಗುತ್ತೆ ಅಂಡ್ ಆ ಹೆಸರು ಬರೆದಿರೋ ವ್ಯಕ್ತಿಗಳು ಮಂಗಳವಾರ ದಿನ ಸಾಯ್ತಾ ಇರ್ತಾರೆ ಸೋ ಆ ಹೆಸರು ಬರ್ತಿರೋದು ಯಾರು ಅಂಡ್ ಅವರನ್ನ ಸಾಯಿಸ್ತಿರೋದು ಯಾರು ಇದರಲ್ಲಿ ಶೈಲಜಾ ಯಾರು ಶೈಲಜಾಗೂ ಈ ಕಥೆಗೂ ಏನು ಸಂಬಂಧ ಅಂಡ್ ಈ ಸಾವುಗಳನ್ನು ಹೇಗೆ ತಡಿತಾರೆ ಅನ್ನೋದನ್ನು ನೀವು ಸಿನಿಮಾದಲ್ಲಿ ನೋಡಬೇಕು ಸಿನಿಮಾದ ಫಸ್ಟ್ ಆಫ್ ತುಂಬ ಚೆನ್ನಾಗಿದೆ ತುಂಬ ಥ್ರಿಲ್ಲಿಂಗ್ ಆಗಿ ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗ್ರಿಪ್ಪಿಂಗ್ ಆದ ಸ್ಟೋರಿ ಇದೆ ಫಸ್ಟ್ ಆಫ್ ನಿಮ್ಮನ್ನ ಎಲ್ಲೂ ಬೋರ್ ಮಾಡಲ್ಲ ತುಂಬ ಎಂಗೇಜಿಂಗ್ ಆದ ಸ್ಕ್ರೀನ್ ಪ್ಲೇ ಬರ್ಕೊಂಡಿದ್ದಾರೆ ಫಸ್ಟ್ ಆಫ್ ಆದ್ಮೇಲೆ ಸೆಕೆಂಡ್ ಆಫ್ ನಲ್ಲಿ ಪಾಯಲ್ ರಾಜಪೂತ್ ಅವರ ಬ್ಯಾಕ್ ಸ್ಟೋರಿಯನ್ನು ತೋರಿಸ್ತಾರೆ ಫಸ್ಟ್ ಆಫ್ ನಲ್ಲಿ ಮಿಸ್ಟರಿಯನ್ನು ಬಿಲ್ಡ್ ಮಾಡಿ ಸೆಕೆಂಡ್ ಆಫ್ ಸ್ಟಾರ್ಟಿಂಗ್ ಅಲ್ಲೇ ಅವರ ಫ್ಲಾಶ್ ಬ್ಯಾಕ್ ಅನ್ನು ತೋರಿಸಿದಾಗ ಎಲ್ಲೋ ಒಂದ್ ಕಡೆ ನಮಗೆ ಬೋರ್ ಆಗುತ್ತೆ ಬಟ್ ಅವರ ಸ್ಟೋರಿಯನ್ನು ಕ್ಲೋಸ್ ಮಾಡಿ ಮತ್ತೆ ಮಿಸ್ಟ್ರಿಗೆ ಬಂದಾಗ ನಮಗೆ ಮತ್ತೆ ಥ್ರಿಲ್ ಕೊಡೋಕೆ ಸ್ಟಾರ್ಟ್ ಮಾಡುತ್ತೆ ಸಿನಿಮಾ ಅಲ್ಲಿಂದ ಕ್ಲೈಮ್ಯಾಕ್ಸ್ ವರೆಗೂ ಸಿನಿಮಾನ ನೀಟ್ ಆಗಿ ಒಯ್ದಿದ್ದಾರೆ ಸಿನಿಮಾದಲ್ಲಿರೋ ಟ್ವಿಸ್ಟ್ಗಳು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗಿದಾವೆ ಅಂಡ್ ಸಿನಿಮಾದಲ್ಲಿ ಮೇಜರ್ ಪ್ಲಸ್ ಆಗಿರೋದು ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರ ಮ್ಯೂಸಿಕ್ ಅವರ ಮ್ಯೂಸಿಕ್ ಅದ್ಭುತವಾಗಿದೆ ಅವರು ಈಗಾಗಲೇ ತೆಲುಗು ಸಿನಿಮಾಗಳಲ್ಲಿ ಬಹಳಷ್ಟು ಸಿನಿಮಾಗಳಲ್ಲಿ ಮ್ಯೂಸಿಕ್ ಅನ್ನು ಕೊಟ್ಟಿದ್ದಾರೆ ಲೈಕ್ ವಿರೂಪಾಕ್ಷ ಅದರಲ್ಲೂ ಕೂಡ ತುಂಬಾ ಅದ್ಭುತವಾದ ಮ್ಯೂಸಿಕ್ ಅನ್ನು ಕೊಟ್ಟಿದ್ರು ಅಂಡ್ ಈಗ ಮಂಗಳವಾರಂ ಸಿನಿಮಾದಲ್ಲಿ ತುಂಬಾ ಒಳ್ಳೆಯ ಮ್ಯೂಸಿಕ್ ಅನ್ನು ಕೊಟ್ಟಿದ್ದಾರೆ ಅಂಡ್ ತುಂಬಾ ಸೀನ್ಗಳು ಅವರ ಮ್ಯೂಸಿಕ್ ಇಂದಾನೇ ಎಲಿವೇಟ್ ಆಗ್ತವೆ ಇನ್ನು ಇದರ ಸಿನಿಮಾಟೋಗ್ರಫಿ ಕೂಡ ಔಟ್ ಸ್ಟ್ಯಾಂಡಿಂಗ್ ಆಗಿದೆ ಆ ನೈಟ್ ಸೀನ್ಗಳು ಅವುಗಳನ್ನು ತೆಗೆದಿರೋ ರೀತಿ ತುಂಬಾನೇ ಹಿಡಿಸ್ತು ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸಿನಿಮಾದ ಎಲ್ಲ ಲೀಡ್ ಕ್ಯಾರೆಕ್ಟರ್ಗಳು ತುಂಬಾ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ ಅದರಲ್ಲೂ ಪಾಯಲ್ ರಾಜಪೂತ್ ಅವರು ಅವರಿಗೆ ಕೊಟ್ಟಂತ ರೋಲ್ ಅನ್ನು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂಡ್ ಇನ್ನು ಉಳಿದ ಕ್ಯಾರೆಕ್ಟರ್ ಕೂಡ ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಸೊ ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ಒಂದೊಳ್ಳೆ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ ಸಿನಿಮಾದ ಸೆಕೆಂಡ್ ಹಾಫ್ ನ ರೈಟಿಂಗ್ ಇನ್ನೂ ಬೆಟರ್ ಆಗಬೇಕಿತ್ತು ಬಟ್ ಸಿನಿಮಾದ ವಿಜುವಲ್ಸ್ ಸಿನಿಮಾಟೋಗ್ರಫಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂಡ್ ಒಳ್ಳೆ ಟ್ವಿಸ್ಟ್ಗಳಿದ್ದಾವೆ ಸೊ ಸಿನಿಮಾನ ಖಂಡಿತ ಒಂದ್ಸಲ ನೋಡ್ಬೋದು ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ ಸಿನಿಮಾ ಇನ್ನು ಥಿಯೇಟರ್ ಅಲ್ಲಿ ಇದೆ ಆದಷ್ಟು ಕನ್ನಡ ಭಾಷೆಯಲ್ಲಿ ಹೋಗಿ ನೋಡಿ ಅಂತ ಹೇಳ್ತೀನಿ ಇನ್ನು ಈ ಸಿನಿಮಾ ಯಾವ ಓಟಿಟಿ ಆಪ್ ಅಲ್ಲಿ ಬರ್ಬೋದು ಅಂದ್ರೆ ಈ ಸಿನಿಮಾ ನಿಮಗೆ ಅಮೆಜಾನ್ ಪ್ರೈಮ್ ಅಥವಾ ನೆಟ್ಫ್ಲಿಕ್ಸ್ ನಲ್ಲಿ ನೋಡೋಕೆ ಸಿಗುತ್ತೆ ಅಂಡ್ ಈ ಸಿನಿಮಾವನ್ನ ಮುಂದೆ ಕನ್ನಡದಲ್ಲಿ ಸ್ಟಾರ್ ಸುವರ್ಣ ಚಾನಲ್ ನಲ್ಲಿ ಪ್ರಸಾರ ಮಾಡಲಾಗುತ್ತೆ ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ನೋಡೋದಾದ್ರೆ ಸಿನಿಮಾದ ಸ್ಟೋರಿಯನ್ನ ಬರೆದು ಡೈರೆಕ್ಟ್ ಮಾಡಿರೋದು ಅಜಯ್ ಭೂಪತಿ ಅವರು ಇದರ ಸ್ಕ್ರೀನ್ ಪ್ಲೇ ಅನ್ನ ಬರೆದಿರೋದು ಕೂಡ ಅವರೇ ಇದರ ಪ್ರೊಡ್ಯೂಸರ್ಸ್ ಸ್ವಾತಿ ರೆಡ್ಡಿ ಗುಣಪತಿ ಸುರೇಶ್ ವರ್ಮಾ ಎಂ ಮತ್ತು ಅಜಯ್ ಭೂಪತಿ ಅವರು ಇದರ ಸಿನಿಮಾಟೋಗ್ರಾಫರ್ ದಾಸರಥಿ ಶಿವೇಂದ್ರ ಅವರು ಸಿನಿಮಾದ ಎಡಿಟರ್ ಮಾಧವ್ ಕುಮಾರ್ ಗುಲ್ಲಪಲ್ಲಿ ಅವರು ಇದಕ್ಕೆ ಮ್ಯೂಸಿಕ್ ನೀಡಿರೋದು ಬಿ ಅಜನೀಶ್ ಲೋಕನಾಥ್ ಅವರು ಸಿನಿಮಾದ ಪ್ರೊಡಕ್ಷನ್ ಕಂಪನೀಸ್ ಮುದ್ರಾ ಮೀಡಿಯಾ ವರ್ಕ್ಸ್ ಮತ್ತು ಎ ಕ್ರಿಯೇಟಿವ್ ವರ್ಕ್ಸ್ ಈ ಸಿನಿಮಾ 17 ನವೆಂಬರ್ 2023 ರಿಲೀಸ್ ಆಗಿದೆ ಸಿನಿಮಾದ ರನ್ನಿಂಗ್ ಟೈಮ್ 143 ನಿಮಿಷಗಳು ಈ ಸಿನಿಮಾ ಕನ್ನಡ ಸೇರಿದಂತೆ ಇನ್ನು 4 ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆಗಿದೆ ಇನ್ನು ಸಿನಿಮಾದ ಕಾಸ್ಟ್ ಡೀಟೇಲ್ಸ್ ನೋಡೋದಾದ್ರೆ ಇದರಲ್ಲಿ ಪಾಯಲ್ ರಾಜಪೂತ್ ಅವರು ಶೈಲಜಾ ಆರ್ ಶೈಲು ರೋಲ್ ಅನ್ನು ಮಾಡಿದ್ದಾರೆ ನಂದಿತಾ ಶ್ವೇತಾ ಅವರು ಎಸ್ಐ ಆಗಿ ಕಾಣಿಸಿಕೊಂಡಿದ್ದಾರೆ ದಿವ್ಯಾ ಪಿಲ್ಲೈ ಅವರು ರಾಜೇಶ್ವರಿ ದೇವಿ ಜಮೀನ್ದಾರ್ ಅವರ ವೈಫ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಜ್ಮಲ್ ಅಮೀರ್ ಅವರು ಮದನ್ ಆಗಿ ಕಾಣಿಸ್ಕೊಂಡಿದ್ದಾರೆ ರವೀಂದ್ರ ವಿಜಯ್ ಅವರು ಆರ್ಎಂಪಿ ಡಾಕ್ಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಮತ್ತು ಚೈತನ್ಯ ಕೃಷ್ಣ ಅವರು ಇದರಲ್ಲಿ ಜಮೀನ್ದಾರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಜಯ್ ಘೋಷ್ ಅವರು ಕಾಶಿ ರಾಜು ಆಗಿ ಕಾಣಿಸ್ಕೊಂಡಿದ್ದಾರೆ ಸಿನಿಮಾದ ಪ್ರಿನ್ಸಿಪಲ್ ಫಿಲ್ಮಿಂಗ್ ಸ್ಟಾರ್ಟ್ ಆಗಿದ್ದು 9 ಡಿಸೆಂಬರ್ 2022 ಸಿನಿಮಾದ ಟೈಟಲ್ ಮತ್ತು ಕಾನ್ಸೆಪ್ಟ್ ಪೋಸ್ಟರ್ ಅನ್ನು ರಿಲೀಸ್ ಮಾಡಿದ್ದು 28 ಫೆಬ್ರವರಿ 2023 ಸಿನಿಮಾದ ಟೀಸರ್ ಅನ್ನು 4 ಜುಲೈ 2023 ರಿಲೀಸ್ ಮಾಡಲಾಗಿತ್ತು ಮತ್ತು ಇದರ ಟ್ರೈಲರ್ ಅನ್ನು 21 ಅಕ್ಟೋಬರ್ 2023 ಒಂದು ಟ್ರೈಲರ್ ಲಾಂಚ್ ಇವೆಂಟ್ ಅನ್ನು ಇಟ್ಟು ಹಾಗೂ ಆನ್ಲೈನ್ ಅಲ್ಲೂ ಕೂಡ ಚಿರಂಜೀವಿ ಅವರ ಮೂಲಕ ಲಾಂಚ್ ಮಾಡಲಾಗಿತ್ತು ಸಿನಿಮಾದ ಲೀಡ್ ರೋಲ್ ನಲ್ಲಿ ಪಾಯಲ್ ರಾಜಪೂತ್ ಅವರು ಇದ್ದಾರೆ ಇದು ಅಜಯ್ ಭೂಪತಿ ಅವರ ಜೊತೆ ಅವರದ್ದು 2ನೇ ಕೊಲಾಬರೇಷನ್ ಅವರು ಮೊದಲನೇ ಸಿನಿಮಾ RX100 ಅಲ್ಲಿ ಕಾಣಿಸಿಕೊಂಡಿದ್ರು ಸೊ ಇದು ಇವತ್ತಿನ ವಿಡಿಯೋ ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಲೋ ಗ್ಯಾರಿ ಇವತ್ತು ನೋಡಿದ್ರೆ ನಾನು
ಮಂಗಳವಾರಂ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಈ ಸಿನಿಮಾವನ್ನು ಮುಂದೆ ಯಾವ ಓಟಿಟಿ ಆ್ಯಪಲ್ಲಿ ನೋಡಬಹುದು ಆ್ಯಂಡ್ ಈ ಸಿನಿಮಾದ ಸ್ಯಾಟಲೈಟ್ ಡೀಟೇಲ್ಸ್, ಟೆಕ್ನಿಕಲ್ ಡೀಟೇಲ್ಸ್, ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸ್ ಹಾಗೂ ಸಿನಿಮಾದ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಂದ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಮಂಗಳವಾರಂ ಇದು 2023 ಬಂದ ತೆಲುಗಿನ ಒಂದು ಸೈಕಲಾಜಿಕಲ್ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ. ಇದರ ಲೀಡ್ ರೋಲ್ ಇದ್ದಾರೆ ಪಾಯಲ್ ರಾಜ್ಪೂತ್, ನಂದಿತಾ ಶ್ವೇತಾ, ದಿವ್ಯಾ ಪಿಲ್ಲೈ, ಅಜ್ಮಲ್ ಅಮೀರ್, ರವೀಂದ್ರ ವಿಜಯ್, ಚೈತನ್ಯ ಕೃಷ್ಣ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟ್ ನೋಡೋದಾದರೆ ಒಂದು ಊರು, ಆ ಊರಿನಲ್ಲಿ ಪ್ರತಿ ಮಂಗಳವಾರ ಅಕ್ರಮ ಸಂಬಂಧ ಇರುವಂಥ ವ್ಯಕ್ತಿಗಳ ಹೆಸರನ್ನು ಗೋಡೆ ಮೇಲೆ ಬರೆಯಲಾಗುತ್ತೆ ಆ್ಯಂಡ್ ಆ ಹೆಸರು ಬರೆದಿರೋ ವ್ಯಕ್ತಿಗಳು ಮಂಗಳವಾರ ದಿನ ಸಾಯ್ತಾ ಇರ್ತಾರೆ. ಸೊ ಆ ಹೆಸರು ಬರ್ತಿರೋದು ಯಾರು ಆ್ಯಂಡ್ ಅವ್ರನ್ನ ಸಾಯಿಸ್ತಿರೋದು ಯಾರು, ಇದರಲ್ಲಿ ಶೈಲಜಾ ಯಾರು, ಶೈಲಜಗೂ ಈ ಕಥೆಗೂ ಏನು ಸಂಬಂಧ ಆ್ಯಂಡ್ ಈ ಸಾವುಗಳನ್ನು ಹೇಗೆ ತಡಿತಾರೆ ಅನ್ನೋದನ್ನು ನೀವು ಸಿನಿಮಾದಲ್ಲಿ ನೋಡಬೇಕು. ಸಿನಿಮಾದ ಫಸ್ಟ್ ಹಾಫ್ ತುಂಬ ಚೆನ್ನಾಗಿದೆ, ತುಂಬ ಥ್ರಿಲ್ಲಿಂಗ್ ಆಗಿ ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗ್ರಿಪ್ಪಿಂಗ್ ಆದ ಸ್ಟೋರಿ ಇದೆ. ಫಸ್ಟ್ ಹಾಫ್ ನಿಮ್ಮನ್ನ ಎಲ್ಲೂ ಬೋರ್ ಮಾಡಲ್ಲ, ತುಂಬ ಎಂಗೇಜಿಂಗ್ ಆದ ಸ್ಕ್ರೀನ್ ಪ್ಲೇ ಬರ್ಕೊಂಡಿದ್ದಾರೆ. ಫಸ್ಟ್ ಹಾಫ್ ಆದಮೇಲೆ ಸೆಕೆಂಡ್ ಹಾಫ್ನಲ್ಲಿ ಪಾಯಲ್ ರಾಜ್ಪೂತ್ ಅವರ ಬ್ಯಾಕ್ ಸ್ಟೋರಿಯನ್ನು ತೋರಿಸ್ತಾರೆ. ಫಸ್ಟ್ ಹಾಫ್ನಲ್ಲಿ ಮಿಸ್ಟ್ರಿಯನ್ನು ಬಿಲ್ಡ್ ಮಾಡಿ ಸೆಕೆಂಡ್ ಹಾಫ್ ಸ್ಟಾರ್ಟಿಂಗಲ್ಲೇ ಅವರ ಫ್ಲಾಶ್ ಬ್ಯಾಕ್ ಅನ್ನು ತೋರಿಸಿದಾಗ ಎಲ್ಲೋ ಒಂದು ಕಡೆ ನಮಗೆ ಬೋರ್ ಆಗುತ್ತೆ. ಬಟ್ ಅವರ ಸ್ಟೋರಿಯನ್ನು ಕ್ಲೋಸ್ ಮಾಡಿ ಮತ್ತೆ ಮಿಸ್ಟ್ರಿಗೆ ಬಂದಾಗ ನಮಗೆ ಮತ್ತೆ ಥ್ರಿಲ್ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಸಿನಿಮಾ. ಅಲ್ಲಿಂದ ಕ್ಲೈಮ್ಯಾಕ್ಸ್ವರೆಗೂ ಸಿನಿಮಾನ ನೀಟಾಗಿ ಒಯ್ದಿದ್ದಾರೆ. ಸಿನಿಮಾದಲ್ಲಿರೋ ಟ್ವಿಸ್ಟ್ಗಳು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗಿದ್ದಾವೆ ಆ್ಯಂಡ್ ಸಿನಿಮಾದಲ್ಲಿ ಮೇಜರ್ ಪ್ಲಸ್ ಆಗಿರೋದು ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರ ಮ್ಯೂಸಿಕ್. ಅವರ ಮ್ಯೂಸಿಕ್ ಅದ್ಭುತವಾಗಿದೆ. ಅವರು ಈಗಾಗಲೇ ತೆಲುಗು ಸಿನಿಮಾಗಳಲ್ಲಿ ಭಾಳಷ್ಟು ಸಿನಿಮಾಗಳಲ್ಲಿ ಮ್ಯೂಸಿಕ್ಕನ್ನು ಕೊಟ್ಟಿದ್ದಾರೆ, ಲೈಕ್ ವಿರೂಪಾಕ್ಷ, ಅದರಲ್ಲೂ ಕೂಡ ತುಂಬ ಅದ್ಭುತವಾದ ಮ್ಯೂಸಿಕನ್ನು ಕೊಟ್ಟಿದ್ದರು ಆ್ಯಂಡ್ ಈಗ ಮಂಗಳವಾರಂ ಸಿನಿಮಾದಲ್ಲಿ ತುಂಬ ಒಳ್ಳೆಯ ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಆ್ಯಂಡ್ ತುಂಬ ಸೀನ್ಗಳು ಅವರ ಮ್ಯೂಸಿಕಿಂದನೇ ಎಲಿವೇಟ್ ಆಗ್ತವೆ. ಇನ್ನು ಇದರ ಸಿನಿಮಾಟೋಗ್ರಫಿ ಕೂಡ ಔಟ್ಸ್ಟ್ಯಾಂಡಿಂಗ್ ಆಗಿದೆ. ಆ ನೈಟ್ ಸೀನ್ಗಳು ಅವುಗಳನ್ನು ತೆಗೆದಿರೋ ರೀತಿ ತುಂಬಾ ಹಿಡಿಸ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಸಿನಿಮಾದ ಎಲ್ಲ ಲೀಡ್ ಕ್ಯಾರೆಕ್ಟರ್ಗಳು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಪಾಯಲ್ ರಾಜ್ಪೂತ್ ಅವರು ಅವರಿಗೆ ಕೊಟ್ಟಂಥ ರೋಲನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಆ್ಯಂಡ್ ಇನ್ನೂ ಉಳಿದ ಕ್ಯಾರೆಕ್ಟರ್ ಕೂಡ ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ ಒಂದೊಳ್ಳೆ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ. ಸಿನಿಮಾದ ಸೆಕೆಂಡ್ ಹಾಫ್ನ ರೈಟಿಂಗ್ ಇನ್ನೂ ಬೆಟರ್ ಆಗಬೇಕಿತ್ತು, ಬಟ್ ಸಿನಿಮಾದ ವಿಜುವಲ್ಸ್, ಸಿನಿಮಾಟೋಗ್ರಫಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಂಡ್ ಒಳ್ಳೆ ಟ್ವಿಸ್ಟ್ಗಳಿದ್ದಾವೆ. ಸೊ ಸಿನಿಮಾನ ಖಂಡಿತ ಒಂದ್ಸಲ ನೋಡ್ಬೋದು. ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸಿನಿಮಾ ಇನ್ನು ಥಿಯೇಟರಲ್ಲಿದೆ, ಆದಷ್ಟು ಕನ್ನಡ ಭಾಷೆಯಲ್ಲಿ ಹೋಗಿ ನೋಡಿ ಅಂತ ಹೇಳ್ತೀನಿ. ಇನ್ನು ಈ ಸಿನಿಮಾ ಯಾವ ಓ ಟಿ ಟಿ ಆ್ಯಪಲ್ಲಿ ಬರ್ಬೋದು ಅಂದರೆ ಈ ಸಿನಿಮಾ ನಿಮಗೆ ಅಮೆಜಾನ್ ಪ್ರೈಮ್ ಅಥವಾ ನೆಟ್ಫ್ಲಿಕ್ಸ್ನಲ್ಲಿ ನೋಡೋಕ್ಕೆ ಸಿಗುತ್ತೆ ಆ್ಯಂಡ್ ಈ ಸಿನಿಮಾವನ್ನು ಮುಂದೆ ಕನ್ನಡದಲ್ಲಿ ಸ್ಟಾರ್ ಸುವರ್ಣ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗುತ್ತೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ನೋಡೋದಾದರೆ ಸಿನಿಮಾದ ಸ್ಟೋರಿಯನ್ನು ಬರೆದು ಡೈರೆಕ್ಟ್ ಮಾಡಿರೋದು ಅಜಯ್ ಭೂಪತಿ ಅವರು. ಇದರ ಸ್ಕ್ರೀನ್ ಪ್ಲೇನ ಬರೆದಿರೋದು ಕೂಡ ಅವರೇ. ಇದರ ಪ್ರೊಡ್ಯೂಸರ್ಸ್ ಸ್ವಾತಿ ರೆಡ್ಡಿ ಗುಣಪತಿ, ಸುರೇಶ್ ವರ್ಮಾ ಎಂ ಮತ್ತು ಅಜಯ್ ಭೂಪತಿ ಅವರು. ಇದರ ಸಿನಿಮಾಟೋಗ್ರಾಫರ್ ದಾಸರಥಿ ಶಿವೇಂದ್ರ ಅವರು. ಸಿನಿಮಾದ ಎಡಿಟರ್ ಮಾಧವ್ ಕುಮಾರ್ ಗುಲ್ಲಪಲ್ಲಿ ಅವರು. ಇದಕ್ಕೆ ಮ್ಯೂಸಿಕ್ ನೀಡಿರೋದು ಬಿ ಅಜನೀಶ್ ಲೋಕನಾಥ್ ಅವರು. ಸಿನಿಮಾದ ಪ್ರೊಡಕ್ಷನ್ ಕಂಪನೀಸ್ ಮುದ್ರಾ ಮೀಡಿಯಾ ವರ್ಕ್ಸ್ ಮತ್ತು ಎ ಕ್ರಿಯೇಟಿವ್ ವರ್ಕ್ಸ್. ಈ ಸಿನಿಮಾ 17 ನವೆಂಬರ್ 2023 ರಿಲೀಸ್ ಆಗಿದೆ. ಸಿನಿಮಾದ ರನ್ನಿಂಗ್ ಟೈಮ್ 143 ನಿಮಿಷಗಳು. ಈ ಸಿನಿಮಾ ಕನ್ನಡ ಸೇರಿದಂತೆ ಇನ್ನು 4 ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ. ಇನ್ನು ಸಿನಿಮಾದ ಕಾಸ್ಟ್ ಡೀಟೇಲ್ಸ್ ನೋಡೋದಾದರೆ ಇದರಲ್ಲಿ ಪಾಯಲ್ ರಾಜ್ಪೂತ್ ಅವರು ಶೈಲಜಾ ಆರ್ ಶೈಲು ರೋಲನ್ನು ಮಾಡಿದ್ದಾರೆ. ನಂದಿತಾ ಶ್ವೇತಾ ಅವರು SI ಆಗಿ ಕಾಣಿಸ್ಕೊಂಡಿದ್ದಾರೆ. ದಿವ್ಯಾ ಪಿಲ್ಲೈ ಅವರು ರಾಜೇಶ್ವರಿ ದೇವಿ ಜಮೀನ್ದಾರ್ ಅವರ ವೈಫ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಜ್ಮಲ್ ಅಮೀರ್ ಅವರು ಮದನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ರವೀಂದ್ರ ವಿಜಯ್ ಅವರು RMP ಡಾಕ್ಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಮತ್ತು ಚೈತನ್ಯ ಕೃಷ್ಣ ಅವರು ಇದರಲ್ಲಿ ಜಮೀನ್ದಾರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಜಯ್ ಘೋಷ್ ಅವರು ಕಾಶಿ ರಾಜು ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದ ಪ್ರಿನ್ಸಿಪಲ್ ಫಿಲ್ಮಿಂಗ್ ಸ್ಟಾರ್ಟ್ ಆಗಿದ್ದು 9 ಡಿಸೆಂಬರ್ 2022. ಸಿನಿಮಾದ ಟೈಟಲ್ ಮತ್ತು ಕಾನ್ಸೆಪ್ಟ್ ಪೋಸ್ಟರನ್ನು ರಿಲೀಸ್ ಮಾಡಿದ್ದು 28 ಫೆಬ್ರವರಿ 2023. ಸಿನಿಮಾದ ಟೀಸರನ್ನು 4 ಜುಲೈ 2023 ರಿಲೀಸ್ ಮಾಡಲಾಗಿತ್ತು ಮತ್ತು ಇದರ ಟ್ರೈಲರನ್ನು 21 ಅಕ್ಟೋಬರ್ 2023 ಒಂದು ಟ್ರೈಲರ್ ಲಾಂಚ್ ಇವೆಂಟನ್ನು ಇಟ್ಟು ಹಾಗೂ ಆನ್ಲೈನಲ್ಲೂ ಕೂಡ ಚಿರಂಜೀವಿ ಅವರ ಮೂಲಕ ಲಾಂಚ್ ಮಾಡಲಾಗಿತ್ತು. ಸಿನಿಮಾದ ಲೀಡ್ ರೋಲ್ನಲ್ಲಿ ಪಾಯಲ್ ರಾಜ್ಪೂತ್ ಅವರು ಇದ್ದಾರೆ. ಇದು ಅಜಯ್ ಭೂಪತಿ ಅವರ ಜೊತೆ ಅವರದ್ದು 2ನೇ ಕೊಲಾಬರೇಷನ್. ಅವರು ಮೊದಲನೇ ಸಿನಿಮಾ RX 100 ಅಲ್ಲಿ ಕಾಣಿಸ್ಕೊಂಡಿದ್ರು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ ಗ್ಯಾರಿ, ಇವತ್ತು ನೋಡೋದಿಲ್ಲ ನಾನು
मंगलवारम सिनेमा बग्गे हेळ्तीनि इदर कन्नड डब्बिंग हेगिदे मत्तु ई सिनेमावन्न मुंदे याव ओटीटी आप अल्लि नोडबहुदु अंड ई सिनेमाद सैटलैट डीटेल्स टेक्निकल डीटेल्स सिनेमाद कास्टिंग डीटेल्स हागू सिनेमाद सम फैक्ट्स गळन्नु नोडोण सो वीडियोन एंड वरेगू नोडि हागू चानल्गे सब्स्क्राइब आगले अंद्रे ईगले माड्कोळ्ळि सो लेट्स बिगिन मंगलवारम इदु 2023 अल्लि बंद तेलुगिन ಒಂದು ಸೈಕಲಾಜಿಕಲ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ ಇದರ ಲೀಡ್ ರೋಲ್ ಇದ್ದಾರೆ ಪಾಯಲ್ ರಾಜಪೂತ್ ನಂದಿತಾ ಶ್ವೇತಾ ದಿವ್ಯಾ ಪಿಲ್ಲೈ ಅಜ್ಮಲ್ ಅಮೀರ್ ರವೀಂದ್ರ ವಿಜಯ್ ಚೈತನ್ಯ ಕೃಷ್ಣ ಮತ್ತು ಇನ್ನೂ ಹಲವು ಕಲಾವಿದರು ಸಿನಿಮಾದ ಪ್ಲಾಟ್ ನೋಡೋದಾದರೆ ಒಂದು ಊರು ಆ ಊರಿನಲ್ಲಿ ಪ್ರತಿ ಮಂಗಳವಾರ ಅಕ್ರಮ ಸಂಬಂಧ ಇರುವಂತ ವ್ಯಕ್ತಿಗಳ ಹೆಸರನ್ನು ಗೋಡೆ ಮೇಲೆ ಬರೆಯಲಾಗುತ್ತೆ ಅಂಡ್ ಆ ಹೆಸರು ಬರೆದಿರೋ ವ್ಯಕ್ತಿಗಳು ಮಂಗಳವಾರ ದಿನ ಸಾಯ್ತಾ ಇರ್ತಾರೆ ಸೊ ಆ ಹೆಸರು ಬರ್ತಿರೋದು ಯಾರು ಅಂಡ್ ಅವರನ್ನ ಸಾಯಿಸ್ತಿರೋದು ಯಾರು ಇದರಲ್ಲಿ ಶೈಲಜಾ ಯಾರು ಶೈಲಜಾಗೂ ಈ ಕಥೆಗೂ ಏನು ಸಂಬಂಧ ಅಂಡ್ ಈ ಸಾವುಗಳನ್ನು ಹೇಗೆ ತಡಿತಾರ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಬೇಕು ಸಿನಿಮಾದ ಫಸ್ಟ್ ಹಾಫ್ ತುಂಬ ಚೆನ್ನಾಗಿದೆ ತುಂಬ ಥ್ರಿಲ್ಲಿಂಗ್ ಆಗಿ ಒಳ್ಳೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗ್ರಿಪ್ಪಿಂಗ್ ಆದ ಸ್ಟೋರಿ ಇದೆ ಫಸ್ಟ್ ಹಾಫ್ ನಿಮ್ಮನ್ನ ಎಲ್ಲೂ ಬೋರ್ ಮಾಡಲ್ಲ ತುಂಬ ಎಂಗೇಜಿಂಗ್ ಆದ ಸ್ಕ್ರೀನ್ ಪ್ಲೇ ಬರ್ಕೊಂಡಿದ್ದಾರೆ ಫಸ್ಟ್ ಹಾಫ್ ಆದ್ಮೇಲೆ ಸೆಕೆಂಡ್ ಹಾಫ್ ನಲ್ಲಿ ಪಾಯಲ್ ರಾಜಪೂತ್ ಅವರ ಬ್ಯಾಕ್ ಸ್ಟೋರಿಯನ್ನು ತೋರಿಸ್ತಾರೆ ಫಸ್ಟ್ ಹಾಫ್ ನಲ್ಲಿ ಮಿಸ್ಟರಿಯನ್ನು ಬಿಲ್ಡ್ ಮಾಡಿ ಸೆಕೆಂಡ್ ಹಾಫ್ ಸ್ಟಾರ್ಟಿಂಗ್ ಅಲ್ಲೇ ಅವರ ಫ್ಲಾಶ್ ಬ್ಯಾಕ್ ಅನ್ನು ತೋರಿಸಿದಾಗ ಎಲ್ಲ ಒಂದ್ ಕಡೆ ನಮಗೆ ಬೋರ್ ಆಗುತ್ತೆ ಬಟ್ ಅವರ ಸ್ಟೋರಿಯನ್ನು ಕ್ಲೋಸ್ ಮಾಡಿ ಮತ್ತೆ ಮಿಸ್ಟರಿಗೆ ಬಂದಾಗ ನಮಗೆ ಮತ್ತೆ ಥ್ರಿಲ್ ಕೊಡೋಕೆ ಸ್ಟಾರ್ಟ್ ಮಾಡುತ್ತೆ ಸಿನಿಮಾ ಅಲ್ಲಿಂದ ಕ್ಲೈಮ್ಯಾಕ್ಸ್ ವರೆಗೂ ಸಿನಿಮಾನ ನೀಟಾಗಿ ಒಯ್ದಿದ್ದಾರೆ ಸಿನಿಮಾದಲ್ಲಿರೋ ಟ್ವಿಸ್ಟ್ಗಳು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗಿದವೆ ಅಂಡ್ ಸಿನಿಮಾದಲ್ಲಿ ಮೇಜರ್ ಪ್ಲಸ್ ಆಗಿರೋದು ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರ ಮ್ಯೂಸಿಕ್ ಅವರ ಮ್ಯೂಸಿಕ್ ಅದ್ಭುತವಾಗಿದೆ ಅವರು ಈಗಾಗಲೇ ತೆಲುಗು ಸಿನಿಮಾಗಳಲ್ಲಿ ಬಹಳಷ್ಟು ಸಿನಿಮಾಗಳಲ್ಲಿ ಮ್ಯೂಸಿಕ್ ಅನ್ನು ಕೊಟ್ಟಿದ್ದಾರೆ ಲೈಕ್ ವಿರೂಪಾಕ್ಷ ಅದರಲ್ಲೂ ಕೂಡ ತುಂಬಾ ಅದ್ಭುತವಾದ ಮ್ಯೂಸಿಕ್ ಅನ್ನು ಕೊಟ್ಟಿದ್ರು ಅಂಡ್ ಈಗ ಮಂಗಳವಾರಂ ಸಿನಿಮಾದಲ್ಲಿ ತುಂಬಾ ಒಳ್ಳೆಯ ಮ್ಯೂಸಿಕ್ ಅನ್ನು ಕೊಟ್ಟಿದ್ದಾರೆ ಅಂಡ್ ತುಂಬಾ ಸೀನ್ಗಳು ಅವರ ಮ್ಯೂಸಿಕ್ ಇಂದಾನೇ ಎಲಿವೇಟ್ ಆಗ್ತವೆ ಇನ್ನು ಇದರ ಸಿನಿಮಾಟೋಗ್ರಫಿ ಕೂಡ ಔಟ್ ಸ್ಟ್ಯಾಂಡಿಂಗ್ ಆಗಿದೆ ಆ ನೈಟ್ ಸೀನ್ಗಳು ಅವುಗಳನ್ನು ತೆಗೆದಿರೋ ರೀತಿ ತುಂಬಾನೇ ಹಿಡಿಸ್ತು ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸಿನಿಮಾದ ಎಲ್ಲ ಲೀಡ್ ಕ್ಯಾರೆಕ್ಟರ್ಗಳು ತುಂಬಾ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ ಅದರಲ್ಲೂ ಪಾಯಲ್ ರಾಜಪೂತ್ ಅವರು ಅವರಿಗೆ ಕೊಟ್ಟಂತ ರೋಲನ್ನು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂಡ್ ಇನ್ನು ಉಳಿದ ಕ್ಯಾರೆಕ್ಟರ್ ಕೂಡ ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಸೊ ಓವರ್ಆಲ್ ಆಗಿ ಹೇಳಬೇಕಂದ್ರೆ ಒಂದೊಳ್ಳೆ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ ಸಿನಿಮಾದ ಸೆಕೆಂಡ್ ಹಾಫ್ ನ ರೈಟಿಂಗ್ ಇನ್ನೂ ಬೆಟರ್ ಆಗಬೇಕಿತ್ತು ಬಟ್ ಸಿನಿಮಾದ ವಿಜುವಲ್ಸ್ ಸಿನಿಮಾಟೋಗ್ರಫಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂಡ್ ಒಳ್ಳೆ ಟ್ವಿಸ್ಟ್ಗಳಿದ್ದಾವೆ ಸೊ ಸಿನಿಮಾನ ಖಂಡಿತ ಒಂದ್ಸಲ ನೋಡಬಹುದು ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ ಸಿನಿಮಾ ಇನ್ನು ಥಿಯೇಟರ್ ಅಲ್ಲಿ ಇದೆ ಆದಷ್ಟು ಕನ್ನಡ ಭಾಷೆಯಲ್ಲಿ ಹೋಗಿ ನೋಡಿ ಅಂತ ಹೇಳ್ತೀನಿ ಇನ್ನು ಈ ಸಿನಿಮಾ ಯಾವ ಓಟಿಟಿ ಆಪ್ ಅಲ್ಲಿ ಬರಬಹುದು ಅಂದ್ರೆ ಈ ಸಿನಿಮಾ ನಿಮಗೆ ಅಮೆಜಾನ್ ಪ್ರೈಮ್ ಅಥವಾ ನೆಟ್ಫ್ಲಿಕ್ಸ್ ನಲ್ಲಿ ನೋಡೋಕೆ ಸಿಗುತ್ತೆ ಅಂಡ್ ಈ ಸಿನಿಮಾವನ್ನ ಮುಂದೆ ಕನ್ನಡದಲ್ಲಿ ಸ್ಟಾರ್ ಸುವರ್ಣ ಚಾನಲ್ ನಲ್ಲಿ ಪ್ರಸಾರ ಮಾಡಲಾಗುತ್ತೆ ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ನೋಡೋದಾದ್ರೆ ಸಿನಿಮಾದ ಸ್ಟೋರಿಯನ್ನ ಬರೆದು ಡೈರೆಕ್ಟ್ ಮಾಡಿರೋದು ಅಜಯ್ ಭೂಪತಿ ಅವರು ಇದರ ಸ್ಕ್ರೀನ್ ಪ್ಲೇ ಅನ್ನ ಬರೆದಿರೋದು ಕೂಡ ಅವರೇ ಇದರ ಪ್ರೊಡ್ಯೂಸರ್ಸ್ ಸ್ವಾತಿ ರೆಡ್ಡಿ ಗುಣಪತಿ ಸುರೇಶ್ ವರ್ಮಾ ಎಂ ಮತ್ತು ಅಜಯ್ ಭೂಪತಿ ಅವರು ಇದರ ಸಿನಿಮಾಟೋಗ್ರಾಫರ್ ದಾಸರಥಿ ಶಿವೇಂದ್ರ ಅವರು ಸಿನಿಮಾದ ಎಡಿಟರ್ ಮಾಧವ್ ಕುಮಾರ್ ಗುಲ್ಲಪಲ್ಲಿ ಅವರು ಇದಕ್ಕೆ ಮ್ಯೂಸಿಕ್ ನೀಡಿರೋದು ಬಿ ಅಜನೀಶ್ ಲೋಕನಾಥ್ ಅವರು ಸಿನಿಮಾದ ಪ್ರೊಡಕ್ಷನ್ ಕಂಪನೀಸ್ ಮುದ್ರಾ ಮೀಡಿಯಾ ವರ್ಕ್ಸ್ ಮತ್ತು ಎ ಕ್ರಿಯೇಟಿವ್ ವರ್ಕ್ಸ್ ಈ ಸಿನಿಮಾ 17 ನವೆಂಬರ್ 2023ಕ್ಕೆ ರಿಲೀಸ್ ಆಗಿದೆ ಸಿನಿಮಾದ ರನ್ನಿಂಗ್ ಟೈಮ್ 143 ನಿಮಿಷಗಳು ಈ ಸಿನಿಮಾ ಕನ್ನಡ ಸೇರಿದಂತೆ ಇನ್ನು 4 ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆಗಿದೆ ಇನ್ನು ಸಿನಿಮಾದ ಕಾಸ್ಟ್ ಡೀಟೇಲ್ಸ್ ನೋಡೋದಾದ್ರೆ ಇದರಲ್ಲಿ ಪಾಯಲ್ ರಾಜಪೂತ್ ಅವರು ಶೈಲಜಾ ಆರ್ ಶೈಲು ರೋಲ್ ಅನ್ನು ಮಾಡಿದ್ದಾರೆ ನಂದಿತಾ ಶ್ವೇತಾ ಅವರು ಎಸ್ಐ ಆಗಿ ಕಾಣಿಸಿಕೊಂಡಿದ್ದಾರೆ ದಿವ್ಯಾ ಪಿಲ್ಲೈ ಅವರು ರಾಜೇಶ್ವರಿ ದೇವಿ ಜಮೀನ್ದಾರ್ ಅವರ ವೈಫ್ ಆಗಿ ಕಾಣಿಸಿಕೊಂಡಿದ್ದಾರೆ ಅಜ್ಮಲ್ ಅಮೀರ್ ಅವರು ಮದನ್ ಆಗಿ ಕಾಣಿಸಿಕೊಂಡಿದ್ದಾರೆ ರವೀಂದ್ರ ವಿಜಯ್ ಅವರು ಆರ್ಎಂಪಿ ಡಾಕ್ಟರ್ ಆಗಿ ಕಾಣಿಸಿಕೊಂಡಿದ್ದಾರೆ ಮತ್ತು ಚೈತನ್ಯ ಕೃಷ್ಣ ಅವರು ಇದರಲ್ಲಿ ಜಮೀನ್ದಾರ್ ಆಗಿ ಕಾಣಿಸಿಕೊಂಡಿದ್ದಾರೆ ಅಜಯ್ ಘೋಷ್ ಅವರು ಕಾಶಿ ರಾಜು ಆಗಿ ಕಾಣಿಸಿಕೊಂಡಿದ್ದಾರೆ ಸಿನಿಮಾದ ಪ್ರಿನ್ಸಿಪಲ್ ಫಿಲ್ಮಿಂಗ್ ಸ್ಟಾರ್ಟ್ ಆಗಿದ್ದು 9 ಡಿಸೆಂಬರ್ 2022ರಲ್ಲಿ ಸಿನಿಮಾದ ಟೈಟಲ್ ಮತ್ತು ಕಾನ್ಸೆಪ್ಟ್ ಪೋಸ್ಟರ್ ಅನ್ನು ರಿಲೀಸ್ ಮಾಡಿದ್ದು 28 ಫೆಬ್ರವರಿ 2023ರಲ್ಲಿ ಸಿನಿಮಾದ ಟೀಸರ್ ಅನ್ನು 4 ಜುಲೈ 2023ಕ್ಕೆ ರಿಲೀಸ್ ಮಾಡಲಾಗಿತ್ತು ಮತ್ತು ಇದರ ಟ್ರೈಲರ್ ಅನ್ನು 21 ಅಕ್ಟೋಬರ್ 2023ಕ್ಕೆ ಒಂದು ಟ್ರೈಲರ್ ಲಾಂಚ್ ಇವೆಂಟ್ ಅನ್ನು ಇಟ್ಟು ಹಾಗೂ ಆನ್ಲೈನ್ ಅಲ್ಲೂ ಕೂಡ ಚಿರಂಜೀವಿ ಅವರ ಮೂಲಕ ಲಾಂಚ್ ಮಾಡಲಾಗಿತ್ತು ಸಿನಿಮಾದ ಲೀಡ್ ರೋಲ್ ನಲ್ಲಿ ಪಾಯಲ್ ರಾಜಪೂತ್ ಅವರು ಇದ್ದಾರೆ ಇದು ಅಜಯ್ ಭೂಪತಿ ಅವರ ಜೊತೆ ಅವರದ್ದು 2ನೇ ಕೊಲಾಬರೇಷನ್ ಅವರು ಮೊದಲನೇ ಸಿನಿಮಾ RX100 ಅಲ್ಲಿ ಕಾಣಿಸಿಕೊಂಡಿದ್ರು ಸೊ ಇದು ಇವತ್ತಿನ ವಿಡಿಯೋ ಇಂತ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಗೆಳೆಯರೇ ಇವತ್ತಿನ ವಿಡಿಯೋದಲ್ಲಿ ನಾನು
ಮಂಗಳವಾರಂ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಈ ಸಿನಿಮಾವನ್ನು ಮುಂದೆ ಯಾವ ಓಟಿಟಿ ಆ್ಯಪಲ್ಲಿ ನೋಡಬಹುದು ಆ್ಯಂಡ್ ಈ ಸಿನಿಮಾದ ಸ್ಯಾಟಲೈಟ್ ಡೀಟೇಲ್ಸ್, ಟೆಕ್ನಿಕಲ್ ಡೀಟೇಲ್ಸ್, ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸ್ ಹಾಗೂ ಸಿನಿಮಾದ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಮಂಗಳವಾರಂ ಇದು 2023 ಬಂದ ತೆಲುಗಿನ ಒಂದು ಸೈಕಲಾಜಿಕಲ್ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ. ಇದರ ಲೀಡ್ ರೋಲ್ ಇದ್ದಾರೆ ಪಾಯಲ್ ರಾಜ್ಪೂತ್, ನಂದಿತಾ ಶ್ವೇತಾ, ದಿವ್ಯಾ ಪಿಲ್ಲೈ, ಅಜ್ಮಲ್ ಅಮೀರ್, ರವೀಂದ್ರ ವಿಜಯ್, ಚೈತನ್ಯ ಕೃಷ್ಣ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟ್ ನೋಡೋದಾದರೆ, ಒಂದು ಊರು, ಆ ಊರಿನಲ್ಲಿ ಪ್ರತಿ ಮಂಗಳವಾರ ಅಕ್ರಮ ಸಂಬಂಧ ಇರುವಂಥ ವ್ಯಕ್ತಿಗಳ ಹೆಸರನ್ನು ಗೋಡೆ ಮೇಲೆ ಬರೆಯಲಾಗುತ್ತೆ ಆ್ಯಂಡ್ ಆ ಹೆಸರು ಬರೆದಿರೋ ವ್ಯಕ್ತಿಗಳು ಮಂಗಳವಾರ ದಿನ ಸಾಯ್ತಾ ಇರ್ತಾರೆ. ಸೊ ಆ ಹೆಸರು ಬರ್ತಿರೋದು ಯಾರು ಆ್ಯಂಡ್ ಅವ್ರನ್ನ ಸಾಯಿಸ್ತಿರೋದು ಯಾರು, ಇದರಲ್ಲಿ ಶೈಲಜಾ ಯಾರು, ಶೈಲಜಗೂ ಈ ಕಥೆಗೂ ಏನು ಸಂಬಂಧ ಆ್ಯಂಡ್ ಈ ಸಾವುಗಳನ್ನು ಹೇಗೆ ತಡಿತಾರೆ ಅನ್ನೋದನ್ನು ನೀವು ಸಿನಿಮಾದಲ್ಲಿ ನೋಡಬೇಕು. ಸಿನಿಮಾದ ಫಸ್ಟ್ ಹಾಫ್ ತುಂಬ ಚೆನ್ನಾಗಿದೆ, ತುಂಬ ಥ್ರಿಲ್ಲಿಂಗ್ ಆಗಿ ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗ್ರಿಪ್ಪಿಂಗ್ ಆದ ಸ್ಟೋರಿ ಇದೆ. ಫಸ್ಟ್ ಹಾಫ್ ನಿಮ್ಮನ್ನ ಎಲ್ಲೂ ಬೋರ್ ಮಾಡಲ್ಲ, ತುಂಬ ಎಂಗೇಜಿಂಗ್ ಆದ ಸ್ಕ್ರೀನ್ ಪ್ಲೇ ಬರ್ಕೊಂಡಿದ್ದಾರೆ. ಫಸ್ಟ್ ಹಾಫ್ ಆದಮೇಲೆ ಸೆಕೆಂಡ್ ಹಾಫ್ನಲ್ಲಿ ಪಾಯಲ್ ರಾಜ್ಪೂತ್ ಅವರ ಬ್ಯಾಕ್ ಸ್ಟೋರಿಯನ್ನು ತೋರಿಸ್ತಾರೆ. ಫಸ್ಟ್ ಹಾಫ್ನಲ್ಲಿ ಮಿಸ್ಟ್ರಿಯನ್ನು ಬಿಲ್ಡ್ ಮಾಡಿ ಸೆಕೆಂಡ್ ಹಾಫ್ ಸ್ಟಾರ್ಟಿಂಗಲ್ಲೇ ಅವರ ಫ್ಲಾಶ್ ಬ್ಯಾಕ್ ಅನ್ನು ತೋರಿಸಿದಾಗ ಎಲ್ಲ ಒಂದು ಕಡೆ ನಮಗೆ ಬೋರ್ ಆಗುತ್ತೆ, ಬಟ್ ಅವರ ಸ್ಟೋರಿಯನ್ನು ಕ್ಲೋಸ್ ಮಾಡಿ ಮತ್ತೆ ಮಿಸ್ಟ್ರಿಗೆ ಬಂದಾಗ ನಮಗೆ ಮತ್ತೆ ಥ್ರಿಲ್ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಸಿನಿಮಾ. ಅಲ್ಲಿಂದ ಕ್ಲೈಮ್ಯಾಕ್ಸ್ವರೆಗೂ ಸಿನಿಮಾನ ನೀಟಾಗಿ ಒಯ್ದಿದ್ದಾರೆ. ಸಿನಿಮಾದಲ್ಲಿರೋ ಟ್ವಿಸ್ಟ್ಗಳು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗಿದ್ದಾವೆ ಆ್ಯಂಡ್ ಸಿನಿಮಾದಲ್ಲಿ ಮೇಜರ್ ಪ್ಲಸ್ ಆಗಿರೋದು ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರ ಮ್ಯೂಸಿಕ್. ಅವರ ಮ್ಯೂಸಿಕ್ ಅದ್ಭುತವಾಗಿದೆ. ಅವರು ಈಗಾಗಲೇ ತೆಲುಗು ಸಿನಿಮಾಗಳಲ್ಲಿ ಬಹಳಷ್ಟು ಸಿನಿಮಾಗಳಲ್ಲಿ ಮ್ಯೂಸಿಕ್ಕನ್ನು ಕೊಟ್ಟಿದ್ದಾರೆ, ಲೈಕ್ ವಿರೂಪಾಕ್ಷ, ಅದರಲ್ಲೂ ಕೂಡ ತುಂಬ ಅದ್ಭುತವಾದ ಮ್ಯೂಸಿಕ್ಕನ್ನು ಕೊಟ್ಟಿದ್ದರು ಆ್ಯಂಡ್ ಈಗ ಮಂಗಳವಾರಂ ಸಿನಿಮಾದಲ್ಲಿ ತುಂಬ ಒಳ್ಳೆಯ ಮ್ಯೂಸಿಕ್ಕನ್ನು ಕೊಟ್ಟಿದ್ದಾರೆ ಆ್ಯಂಡ್ ತುಂಬ ಸೀನ್ಗಳು ಅವರ ಮ್ಯೂಸಿಕ್ಕಿಂದನೇ ಎಲಿವೇಟ್ ಆಗ್ತವೆ. ಇನ್ನು ಇದರ ಸಿನಿಮಾಟೋಗ್ರಫಿ ಕೂಡ ಔಟ್ಸ್ಟ್ಯಾಂಡಿಂಗ್ ಆಗಿದೆ. ಆ ನೈಟ್ ಸೀನ್ಗಳು ಅವುಗಳನ್ನು ತೆಗೆದಿರೋ ರೀತಿ ತುಂಬಾ ಹಿಡಿಸ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಸಿನಿಮಾದ ಎಲ್ಲ ಲೀಡ್ ಕ್ಯಾರೆಕ್ಟರ್ಗಳು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಪಾಯಲ್ ರಾಜ್ಪೂತ್ ಅವರು ಅವರಿಗೆ ಕೊಟ್ಟಂಥ ರೋಲನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಆ್ಯಂಡ್ ಇನ್ನೂ ಉಳಿದ ಕ್ಯಾರೆಕ್ಟರ್ ಕೂಡ ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ ಒಂದೊಳ್ಳೆ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ. ಸಿನಿಮಾದ ಸೆಕೆಂಡ್ ಹಾಫ್ನ ರೈಟಿಂಗ್ ಇನ್ನೂ ಬೆಟರ್ ಆಗಬೇಕಿತ್ತು, ಬಟ್ ಸಿನಿಮಾದ ವಿಜುವಲ್ಸ್, ಸಿನಿಮಾಟೋಗ್ರಫಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಂಡ್ ಒಳ್ಳೆ ಟ್ವಿಸ್ಟ್ಗಳಿದ್ದಾವೆ. ಸೊ ಸಿನಿಮಾನ ಖಂಡಿತ ಒಂದ್ಸಲ ನೋಡ್ಬೋದು. ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸಿನಿಮಾ ಇನ್ನು ಥಿಯೇಟರಲ್ಲಿದೆ, ಆದಷ್ಟು ಕನ್ನಡ ಭಾಷೆಯಲ್ಲಿ ಹೋಗಿ ನೋಡಿ ಅಂತ ಹೇಳ್ತೀನಿ. ಇನ್ನು ಈ ಸಿನಿಮಾ ಯಾವ ಓಟಿಟಿ ಆ್ಯಪಲ್ಲಿ ಬರ್ಬೋದು ಅಂದರೆ, ಈ ಸಿನಿಮಾ ನಿಮಗೆ ಅಮೆಜಾನ್ ಪ್ರೈಮ್ ಅಥವಾ ನೆಟ್ಫ್ಲಿಕ್ಸ್ನಲ್ಲಿ ನೋಡೋಕ್ಕೆ ಸಿಗುತ್ತೆ ಆ್ಯಂಡ್ ಈ ಸಿನಿಮಾವನ್ನು ಮುಂದೆ ಕನ್ನಡದಲ್ಲಿ ಸ್ಟಾರ್ ಸುವರ್ಣ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗುತ್ತೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ನೋಡೋದಾದರೆ, ಸಿನಿಮಾದ ಸ್ಟೋರಿಯನ್ನು ಬರೆದು ಡೈರೆಕ್ಟ್ ಮಾಡಿರೋದು ಅಜಯ್ ಭೂಪತಿ ಅವರು, ಇದರ ಸ್ಕ್ರೀನ್ ಪ್ಲೇನ ಬರೆದಿರೋದು ಕೂಡ ಅವರೇ. ಇದರ ಪ್ರೊಡ್ಯೂಸರ್ಸ್ ಸ್ವಾತಿ ರೆಡ್ಡಿ ಗುಣಪತಿ, ಸುರೇಶ್ ವರ್ಮಾ ಎಂ ಮತ್ತು ಅಜಯ್ ಭೂಪತಿ ಅವರು. ಇದರ ಸಿನಿಮಾಟೋಗ್ರಾಫರ್ ದಾಸರಥಿ ಶಿವೇಂದ್ರ ಅವರು. ಸಿನಿಮಾದ ಎಡಿಟರ್ ಮಾಧವ್ ಕುಮಾರ್ ಗುಲ್ಲಪಲ್ಲಿ ಅವರು. ಇದಕ್ಕೆ ಮ್ಯೂಸಿಕ್ ನೀಡಿರೋದು ಬಿ ಅಜನೀಶ್ ಲೋಕನಾಥ್ ಅವರು. ಸಿನಿಮಾದ ಪ್ರೊಡಕ್ಷನ್ ಕಂಪನೀಸ್ ಮುದ್ರಾ ಮೀಡಿಯಾ ವರ್ಕ್ಸ್ ಮತ್ತು ಎ ಕ್ರಿಯೇಟಿವ್ ವರ್ಕ್ಸ್. ಈ ಸಿನಿಮಾ 17 ನವೆಂಬರ್ 2023 ರಿಲೀಸ್ ಆಗಿದೆ. ಸಿನಿಮಾದ ರನ್ನಿಂಗ್ ಟೈಮ್ 143 ನಿಮಿಷಗಳು. ಈ ಸಿನಿಮಾ ಕನ್ನಡ ಸೇರಿದಂತೆ ಇನ್ನು 4 ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ. ಇನ್ನು ಸಿನಿಮಾದ ಕಾಸ್ಟ್ ಡೀಟೇಲ್ಸ್ ನೋಡೋದಾದರೆ, ಇದರಲ್ಲಿ ಪಾಯಲ್ ರಾಜ್ಪೂತ್ ಅವರು ಶೈಲಜಾ ಆರ್ ಶೈಲು ರೋಲನ್ನು ಮಾಡಿದ್ದಾರೆ. ನಂದಿತಾ ಶ್ವೇತಾ ಅವರು SI ಆಗಿ ಕಾಣಿಸ್ಕೊಂಡಿದ್ದಾರೆ. ದಿವ್ಯಾ ಪಿಲ್ಲೈ ಅವರು ರಾಜೇಶ್ವರಿ ದೇವಿ ಜಮೀನ್ದಾರ್ ಅವರ ವೈಫ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಜ್ಮಲ್ ಅಮೀರ್ ಅವರು ಮದನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ರವೀಂದ್ರ ವಿಜಯ್ ಅವರು RMP ಡಾಕ್ಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಮತ್ತು ಚೈತನ್ಯ ಕೃಷ್ಣ ಅವರು ಇದರಲ್ಲಿ ಜಮೀನ್ದಾರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಜಯ್ ಘೋಷ್ ಅವರು ಕಾಶಿ ರಾಜು ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದ ಪ್ರಿನ್ಸಿಪಲ್ ಫಿಲ್ಮಿಂಗ್ ಸ್ಟಾರ್ಟ್ ಆಗಿದ್ದು 9 ಡಿಸೆಂಬರ್ 2022. ಸಿನಿಮಾದ ಟೈಟಲ್ ಮತ್ತು ಕಾನ್ಸೆಪ್ಟ್ ಪೋಸ್ಟರ್ ಅನ್ನು ರಿಲೀಸ್ ಮಾಡಿದ್ದು 28 ಫೆಬ್ರವರಿ 2023. ಸಿನಿಮಾದ ಟೀಸರ್ ಅನ್ನ 4 ಜುಲೈ 2023 ರಿಲೀಸ್ ಮಾಡಲಾಗಿತ್ತು ಮತ್ತು ಇದರ ಟ್ರೈಲರ್ ಅನ್ನ 21 ಅಕ್ಟೋಬರ್ 2023 ಒಂದು ಟ್ರೈಲರ್ ಲಾಂಚ್ ಇವೆಂಟ್ ಅನ್ನ ಇಟ್ಟು ಹಾಗೂ ಆನ್ಲೈನ್ ಅಲ್ಲೂ ಕೂಡ ಚಿರಂಜೀವಿ ಅವರ ಮೂಲಕ ಲಾಂಚ್ ಮಾಡಲಾಗಿತ್ತು. ಸಿನಿಮಾದ ಲೀಡ್ ರೋಲ್ನಲ್ಲಿ ಪಾಯಲ್ ರಾಜ್ಪೂತ್ ಅವರು ಇದ್ದಾರೆ. ಇದು ಅಜಯ್ ಭೂಪತಿ ಅವರ ಜೊತೆ ಅವರದ್ದು 2ನೇ ಕೊಲಾಬರೇಷನ್. ಅವರು ಮೊದಲನೇ ಸಿನಿಮಾ RX100 ಅಲ್ಲಿ ಕಾಣಿಸ್ಕೊಂಡಿದ್ರು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ ಗೆಳೆಯರೇ, ಇವತ್ತು ನೋಡೋದಲ್ಲಿ ನಾನು
ಮಂಗಳವಾರಂ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಈ ಸಿನಿಮಾವನ್ನು ಮುಂದೆ ಯಾವ ಓಟಿಟಿ ಆ್ಯಪಲ್ಲಿ ನೋಡಬಹುದು ಆ್ಯಂಡ್ ಈ ಸಿನಿಮಾದ ಸ್ಯಾಟಲೈಟ್ ಡೀಟೇಲ್ಸ್, ಟೆಕ್ನಿಕಲ್ ಡೀಟೇಲ್ಸ್, ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸ್ ಹಾಗೂ ಸಿನಿಮಾದ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಮಂಗಳವಾರಂ ಇದು 2023 ಬಂದ ತೆಲುಗಿನ ಒಂದು ಸೈಕಲಾಜಿಕಲ್ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ. ಇದರ ಲೀಡ್ನಲ್ಲಿದ್ದಾರೆ ಪಾಯಲ್ ರಾಜ್ಪೂತ್, ನಂದಿತಾ ಶ್ವೇತಾ, ದಿವ್ಯಾ ಪಿಲ್ಲೈ, ಅಜ್ಮಲ್ ಅಮೀರ್, ರವೀಂದ್ರ ವಿಜಯ್, ಚೈತನ್ಯ ಕೃಷ್ಣ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟ್ ನೋಡೋದಾದರೆ, ಒಂದು ಊರು, ಆ ಊರಿನಲ್ಲಿ ಪ್ರತಿ ಮಂಗಳವಾರ ಅಕ್ರಮ ಸಂಬಂಧ ಇರುವಂಥ ವ್ಯಕ್ತಿಗಳ ಹೆಸರನ್ನು ಗೋಡೆ ಮೇಲೆ ಬರೆಯಲಾಗುತ್ತೆ ಆ್ಯಂಡ್ ಆ ಹೆಸರು ಬರೆದಿರೋ ವ್ಯಕ್ತಿಗಳು ಮಂಗಳವಾರ ದಿನ ಸಾಯ್ತಾ ಇರ್ತಾರೆ. ಸೊ ಆ ಹೆಸರು ಬರ್ತಿರೋದು ಯಾರು ಆ್ಯಂಡ್ ಅವ್ರನ್ನ ಸಾಯಿಸ್ತಿರೋದು ಯಾರು, ಇದರಲ್ಲಿ ಶೈಲಜಾ ಯಾರು, ಶೈಲಜಾಗೂ ಈ ಕಥೆಗೂ ಏನು ಸಂಬಂಧ ಆ್ಯಂಡ್ ಈ ಸಾವುಗಳನ್ನು ಹೇಗೆ ತಡೀತಾರೆ ಅನ್ನೋದನ್ನು ನೀವು ಸಿನಿಮಾದಲ್ಲಿ ನೋಡಬೇಕು. ಸಿನಿಮಾದ ಫಸ್ಟ್ ಹಾಫ್ ತುಂಬ ಚೆನ್ನಾಗಿದೆ, ತುಂಬ ಥ್ರಿಲ್ಲಿಂಗ್ ಆಗಿ ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗ್ರಿಪ್ಪಿಂಗ್ ಆದ ಸ್ಟೋರಿ ಇದೆ. ಫಸ್ಟ್ ಹಾಫ್ ನಿಮ್ಮನ್ನ ಎಲ್ಲೂ ಬೋರ್ ಮಾಡಲ್ಲ, ತುಂಬ ಎಂಗೇಜಿಂಗ್ ಆದ ಸ್ಕ್ರೀನ್ ಪ್ಲೇ ಬರ್ಕೊಂಡಿದ್ದಾರೆ. ಫಸ್ಟ್ ಹಾಫ್ ಆದಮೇಲೆ ಸೆಕೆಂಡ್ ಹಾಫ್ನಲ್ಲಿ ಪಾಯಲ್ ರಾಜ್ಪೂತ್ ಅವರ ಬ್ಯಾಕ್ ಸ್ಟೋರಿಯನ್ನು ತೋರಿಸ್ತಾರೆ. ಫಸ್ಟ್ ಹಾಫ್ನಲ್ಲಿ ಮಿಸ್ಟ್ರಿಯನ್ನು ಬಿಲ್ಡ್ ಮಾಡಿ ಸೆಕೆಂಡ್ ಹಾಫ್ ಸ್ಟಾರ್ಟಿಂಗಲ್ಲೇ ಅವರ ಫ್ಲಾಶ್ ಬ್ಯಾಕ್ ಅನ್ನು ತೋರಿಸಿದಾಗ ಎಲ್ಲೋ ಒಂದು ಕಡೆ ನಮಗೆ ಬೋರ್ ಆಗುತ್ತೆ. ಬಟ್ ಅವರ ಸ್ಟೋರಿಯನ್ನು ಕ್ಲೋಸ್ ಮಾಡಿ ಮತ್ತೆ ಮಿಸ್ಟ್ರಿಗೆ ಬಂದಾಗ ನಮಗೆ ಮತ್ತೆ ಥ್ರಿಲ್ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಸಿನಿಮಾ. ಅಲ್ಲಿಂದ ಕ್ಲೈಮ್ಯಾಕ್ಸ್ವರೆಗೂ ಸಿನಿಮಾನ ನೀಟಾಗಿ ಒಯ್ದಿದ್ದಾರೆ. ಸಿನಿಮಾದಲ್ಲಿರೋ ಟ್ವಿಸ್ಟ್ಗಳು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗಿದ್ದಾವೆ ಆ್ಯಂಡ್ ಸಿನಿಮಾದಲ್ಲಿ ಮೇಜರ್ ಪ್ಲಸ್ ಆಗಿರೋದು ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರ ಮ್ಯೂಸಿಕ್. ಅವರ ಮ್ಯೂಸಿಕ್ ಅದ್ಭುತವಾಗಿದೆ. ಅವರು ಈಗಾಗಲೇ ತೆಲುಗು ಸಿನಿಮಾಗಳಲ್ಲಿ ಭಾಳಷ್ಟು ಸಿನಿಮಾಗಳಲ್ಲಿ ಮ್ಯೂಸಿಕ್ಕನ್ನು ಕೊಟ್ಟಿದ್ದಾರೆ, ಲೈಕ್ ವಿರೂಪಾಕ್ಷ, ಅದರಲ್ಲೂ ಕೂಡ ತುಂಬ ಅದ್ಭುತವಾದ ಮ್ಯೂಸಿಕನ್ನು ಕೊಟ್ಟಿದ್ದರು ಆ್ಯಂಡ್ ಈಗ ಮಂಗಳವಾರಂ ಸಿನಿಮಾದಲ್ಲಿ ತುಂಬ ಒಳ್ಳೆಯ ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಆ್ಯಂಡ್ ತುಂಬ ಸೀನ್ಗಳು ಅವರ ಮ್ಯೂಸಿಕಿಂದನೇ ಎಲಿವೇಟ್ ಆಗ್ತವೆ. ಇನ್ನು ಇದರ ಸಿನಿಮಾಟೋಗ್ರಫಿ ಕೂಡ ಔಟ್ಸ್ಟ್ಯಾಂಡಿಂಗ್ ಆಗಿದೆ. ಆ ನೈಟ್ ಸೀನ್ಗಳು ಅವುಗಳನ್ನು ತೆಗೆದಿರೋ ರೀತಿ ತುಂಬಾ ಹಿಡಿಸ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಸಿನಿಮಾದ ಎಲ್ಲ ಲೀಡ್ ಕ್ಯಾರೆಕ್ಟರ್ಗಳು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಪಾಯಲ್ ರಾಜ್ಪೂತ್ ಅವರು ಅವರಿಗೆ ಕೊಟ್ಟಂಥ ರೋಲನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಆ್ಯಂಡ್ ಇನ್ನೂ ಉಳಿದ ಕ್ಯಾರೆಕ್ಟರ್ ಕೂಡ ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ ಒಂದೊಳ್ಳೆ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ. ಸಿನಿಮಾದ ಸೆಕೆಂಡ್ ಹಾಫ್ನ ರೈಟಿಂಗ್ ಇನ್ನೂ ಬೆಟರ್ ಆಗಬೇಕಿತ್ತು, ಬಟ್ ಸಿನಿಮಾದ ವಿಜುವಲ್ಸ್, ಸಿನಿಮಾಟೋಗ್ರಫಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಂಡ್ ಒಳ್ಳೆ ಟ್ವಿಸ್ಟ್ಗಳಿದ್ದಾವೆ. ಸೊ ಸಿನಿಮಾನ ಖಂಡಿತ ಒಂದ್ಸಲ ನೋಡ್ಬೋದು. ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸಿನಿಮಾ ಇನ್ನು ಥಿಯೇಟರಲ್ಲಿದೆ, ಆದಷ್ಟು ಕನ್ನಡ ಭಾಷೆಯಲ್ಲಿ ಹೋಗಿ ನೋಡಿ ಅಂತ ಹೇಳ್ತೀನಿ. ಇನ್ನು ಈ ಸಿನಿಮಾ ಯಾವ ಓ ಟಿ ಟಿ ಆ್ಯಪಲ್ಲಿ ಬರ್ಬೋದು ಅಂದರೆ ಈ ಸಿನಿಮಾ ನಿಮಗೆ ಅಮೆಜಾನ್ ಪ್ರೈಮ್ ಅಥವಾ ನೆಟ್ಫ್ಲಿಕ್ಸ್ನಲ್ಲಿ ನೋಡೋಕ್ಕೆ ಸಿಗುತ್ತೆ ಆ್ಯಂಡ್ ಈ ಸಿನಿಮಾವನ್ನು ಮುಂದೆ ಕನ್ನಡದಲ್ಲಿ ಸ್ಟಾರ್ ಸುವರ್ಣ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗುತ್ತೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ನೋಡೋದಾದರೆ ಸಿನಿಮಾದ ಸ್ಟೋರಿಯನ್ನು ಬರೆದು ಡೈರೆಕ್ಟ್ ಮಾಡಿರೋದು ಅಜಯ್ ಭೂಪತಿ ಅವರು. ಇದರ ಸ್ಕ್ರೀನ್ ಪ್ಲೇನ್ನು ಬರೆದಿರೋದು ಕೂಡ ಅವರೇ. ಇದರ ಪ್ರೊಡ್ಯೂಸರ್ಸ್ ಸ್ವಾತಿ ರೆಡ್ಡಿ ಗುಣಪತಿ, ಸುರೇಶ್ ವರ್ಮಾ ಎಂ ಮತ್ತು ಅಜಯ್ ಭೂಪತಿ ಅವರು. ಇದರ ಸಿನಿಮಾಟೋಗ್ರಾಫರ್ ದಾಸರಥಿ ಶಿವೇಂದ್ರ ಅವರು. ಸಿನಿಮಾದ ಎಡಿಟರ್ ಮಾಧವ್ ಕುಮಾರ್ ಗುಲ್ಲಪಲ್ಲಿ ಅವರು. ಇದಕ್ಕೆ ಮ್ಯೂಸಿಕ್ ನೀಡಿರೋದು ಬಿ ಅಜನೀಶ್ ಲೋಕನಾಥ್ ಅವರು. ಸಿನಿಮಾದ ಪ್ರೊಡಕ್ಷನ್ ಕಂಪನೀಸ್ ಮುದ್ರಾ ಮೀಡಿಯಾ ವರ್ಕ್ಸ್ ಮತ್ತು ಎ ಕ್ರಿಯೇಟಿವ್ ವರ್ಕ್ಸ್. ಈ ಸಿನಿಮಾ 17 ನವೆಂಬರ್ 2023 ರಿಲೀಸ್ ಆಗಿದೆ. ಸಿನಿಮಾದ ರನ್ನಿಂಗ್ ಟೈಮ್ 143 ನಿಮಿಷಗಳು. ಈ ಸಿನಿಮಾ ಕನ್ನಡ ಸೇರಿದಂತೆ ಇನ್ನು 4 ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ. ಇನ್ನು ಸಿನಿಮಾದ ಕಾಸ್ಟ್ ಡೀಟೇಲ್ಸ್ ನೋಡೋದಾದರೆ ಇದರಲ್ಲಿ ಪಾಯಲ್ ರಾಜ್ಪೂತ್ ಅವರು ಶೈಲಜಾ ಆರ್ ಶೈಲು ರೋಲನ್ನು ಮಾಡಿದ್ದಾರೆ. ನಂದಿತಾ ಶ್ವೇತಾ ಅವರು ಎಸ್ ಐ ಆಗಿ ಕಾಣಿಸ್ಕೊಂಡಿದ್ದಾರೆ. ದಿವ್ಯಾ ಪಿಲ್ಲೈ ಅವರು ರಾಜೇಶ್ವರಿ ದೇವಿ ಜಮೀನ್ದಾರ್ ಅವರ ವೈಫ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಜ್ಮಲ್ ಅಮೀರ್ ಅವರು ಮದನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ರವೀಂದ್ರ ವಿಜಯ್ ಅವರು RMP ಡಾಕ್ಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಮತ್ತು ಚೈತನ್ಯ ಕೃಷ್ಣ ಅವರು ಇದರಲ್ಲಿ ಜಮೀನ್ದಾರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಜಯ್ ಘೋಷ್ ಅವರು ಕಾಶಿ ರಾಜು ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದ ಪ್ರಿನ್ಸಿಪಲ್ ಫಿಲ್ಮಿಂಗ್ ಸ್ಟಾರ್ಟ್ ಆಗಿದ್ದು 9 ಡಿಸೆಂಬರ್ 2022. ಸಿನಿಮಾದ ಟೈಟಲ್ ಮತ್ತು ಕಾನ್ಸೆಪ್ಟ್ ಪೋಸ್ಟರನ್ನು ರಿಲೀಸ್ ಮಾಡಿದ್ದು 28 ಫೆಬ್ರವರಿ 2023. ಸಿನಿಮಾದ ಟೀಸರನ್ನು 4 ಜುಲೈ 2023 ರಿಲೀಸ್ ಮಾಡಲಾಗಿತ್ತು ಮತ್ತು ಇದರ ಟ್ರೈಲರನ್ನು 21 ಅಕ್ಟೋಬರ್ 2023 ಒಂದು ಟ್ರೈಲರ್ ಲಾಂಚ್ ಇವೆಂಟನ್ನು ಇಟ್ಟು ಹಾಗೂ ಆನ್ಲೈನಲ್ಲೂ ಕೂಡ ಚಿರಂಜೀವಿ ಅವರ ಮೂಲಕ ಲಾಂಚ್ ಮಾಡಲಾಗಿತ್ತು. ಸಿನಿಮಾದ ಲೀಡ್ ರೋಲ್ನಲ್ಲಿ ಪಾಯಲ್ ರಾಜ್ಪೂತ್ ಅವರು ಇದ್ದಾರೆ. ಇದು ಅಜಯ್ ಭೂಪತಿ ಅವರ ಜೊತೆ ಅವರದ್ದು 2ನೇ ಕೊಲಾಬರೇಷನ್. ಅವರು ಮೊದಲನೇ ಸಿನಿಮಾ RX100 ಅಲ್ಲಿ ಕಾಣಿಸ್ಕೊಂಡಿದ್ರು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ ಗ್ಯಾರಿ, ಇವತ್ತು ನೋಡೋದಿಲ್ಲ ನಾನು
मंगलवारम सिनेमा बग्गे हेळ्तीनि इदर कन्नड डब्बिंग हेगिदे मत्तु ई सिनेमावन्न मुंदे याव ओटिटि आपल्ली नोडबहुदु अंड ई सिनेमाद सैटलैट डीटेल्स टेक्निकल डीटेल्स सिनेमाद कास्टिंग डीटेल्स हागू सिनेमाद सम फैक्ट्स गळन्नु नोडोण सो वीडियोन एंड वरेगू नोडि हागू चानल गे सब्स्क्राइब आगले अंद्रे ईगले माड्कोळ्ळि सो लेट्स बिगिन मंगलवारम इदु 2023 अल्लि बंद तेलुगिन ಒಂದು ಸೈಕಲಾಜಿಕಲ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ ಇದರ ಲೀಡ್ ರೋಲ್ ಇದ್ದಾರೆ ಪಾಯಲ್ ರಾಜಪೂತ್ ನಂದಿತಾ ಶ್ವೇತಾ ದಿವ್ಯಾ ಪಿಲ್ಲೈ ಅಜ್ಮಲ್ ಅಮೀರ್ ರವೀಂದ್ರ ವಿಜಯ್ ಚೈತನ್ಯ ಕೃಷ್ಣ ಮತ್ತು ಇನ್ನೂ ಹಲವು ಕಲಾವಿದರು ಸಿನಿಮಾದ ಪ್ಲಾಟ್ ನೋಡೋದಾದರೆ ಒಂದು ಊರು ಆ ಊರಿನಲ್ಲಿ ಪ್ರತಿ ಮಂಗಳವಾರ ಅಕ್ರಮ ಸಂಬಂಧ ಇರುವಂತ ವ್ಯಕ್ತಿಗಳ ಹೆಸರನ್ನು ಗೋಡೆ ಮೇಲೆ ಬರೆಯಲಾಗುತ್ತೆ ಅಂಡ್ ಆ ಹೆಸರು ಬರೆದಿರೋ ವ್ಯಕ್ತಿಗಳು ಮಂಗಳವಾರ ದಿನ ಸಾಯ್ತಾ ಇರ್ತಾರೆ ಸೊ ಆ ಹೆಸರು ಬರ್ತಿರೋದು ಯಾರು ಅಂಡ್ ಅವರನ್ನ ಸಾಯಿಸ್ತಿರೋದು ಯಾರು ಇದರಲ್ಲಿ ಶೈಲಜಾ ಯಾರು ಶೈಲಜಾಗೂ ಈ ಕಥೆಗೂ ಏನು ಸಂಬಂಧ ಅಂಡ್ ಈ ಸಾವುಗಳನ್ನು ಹೇಗೆ ತಡಿತಾರೆ ಅನ್ನೋದನ್ನು ನೀವು ಸಿನಿಮಾದಲ್ಲಿ ನೋಡಬೇಕು ಸಿನಿಮಾದ ಫಸ್ಟ್ ಹಾಫ್ ತುಂಬ ಚೆನ್ನಾಗಿದೆ ತುಂಬ ಥ್ರಿಲ್ಲಿಂಗ್ ಆಗಿ ಒಳ್ಳೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗ್ರಿಪ್ಪಿಂಗ್ ಆದ ಸ್ಟೋರಿ ಇದೆ ಫಸ್ಟ್ ಹಾಫ್ ನಿಮ್ಮನ್ನ ಎಲ್ಲೂ ಬೋರ್ ಮಾಡಲ್ಲ ತುಂಬ ಎಂಗೇಜಿಂಗ್ ಆದ ಸ್ಕ್ರೀನ್ ಪ್ಲೇ ಬರ್ಕೊಂಡಿದ್ದಾರೆ ಫಸ್ಟ್ ಹಾಫ್ ಆದಮೇಲೆ ಸೆಕೆಂಡ್ ಹಾಫ್ ನಲ್ಲಿ ಪಾಯಲ್ ರಾಜಪೂತ್ ಅವರ ಬ್ಯಾಕ್ ಸ್ಟೋರಿಯನ್ನು ತೋರಿಸ್ತಾರೆ ಫಸ್ಟ್ ಹಾಫ್ ನಲ್ಲಿ ಮಿಸ್ಟರಿಯನ್ನು ಬಿಲ್ಡ್ ಮಾಡಿ ಸೆಕೆಂಡ್ ಹಾಫ್ ಸ್ಟಾರ್ಟಿಂಗ್ ಅಲ್ಲೇ ಅವರ ಫ್ಲಾಶ್ ಬ್ಯಾಕ್ ಅನ್ನು ತೋರಿಸಿದಾಗ ಎಲ್ಲ ಒಂದ್ ಕಡೆ ನಮಗೆ ಬೋರ್ ಆಗುತ್ತೆ ಬಟ್ ಅವರ ಸ್ಟೋರಿಯನ್ನು ಕ್ಲೋಸ್ ಮಾಡಿ ಮತ್ತೆ ಮಿಸ್ಟ್ರಿಗೆ ಬಂದಾಗ ನಮಗೆ ಮತ್ತೆ ಥ್ರಿಲ್ ಕೊಡೋಕೆ ಸ್ಟಾರ್ಟ್ ಮಾಡುತ್ತೆ ಸಿನಿಮಾ ಅಲ್ಲಿಂದ ಕ್ಲೈಮ್ಯಾಕ್ಸ್ ವರೆಗೂ ಸಿನಿಮಾನ ನೀಟ್ ಆಗಿ ಒಯ್ದಿದ್ದಾರೆ ಸಿನಿಮಾದಲ್ಲಿ ಇರೋ ಟ್ವಿಸ್ಟ್ ಗಳು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗಿದವೆ ಅಂಡ್ ಸಿನಿಮಾದಲ್ಲಿ ಮೇಜರ್ ಪ್ಲಸ್ ಆಗಿರೋದು ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರ ಮ್ಯೂಸಿಕ್ ಅವರ ಮ್ಯೂಸಿಕ್ ಅದ್ಭುತವಾಗಿದೆ ಅವರು ಈಗಾಗಲೇ ತೆಲುಗು ಸಿನಿಮಾಗಳಲ್ಲಿ ಬಹಳಷ್ಟು ಸಿನಿಮಾಗಳಲ್ಲಿ ಮ್ಯೂಸಿಕ್ ಅನ್ನು ಕೊಟ್ಟಿದ್ದಾರೆ ಲೈಕ್ ವಿರೂಪಾಕ್ಷ ಅದರಲ್ಲೂ ಕೂಡ ತುಂಬಾ ಅದ್ಭುತವಾದ ಮ್ಯೂಸಿಕ್ ಅನ್ನು ಕೊಟ್ಟಿದ್ರು ಅಂಡ್ ಈಗ ಮಂಗಳವಾರಂ ಸಿನಿಮಾದಲ್ಲಿ ತುಂಬಾ ಒಳ್ಳೆಯ ಮ್ಯೂಸಿಕ್ ಅನ್ನು ಕೊಟ್ಟಿದ್ದಾರೆ ಅಂಡ್ ತುಂಬಾ ಸೀನ್ಗಳು ಅವರ ಮ್ಯೂಸಿಕ್ ಇಂದಾನೆ ಎಲಿವೇಟ್ ಆಗ್ತವೆ ಇನ್ನು ಇದರ ಸಿನಿಮಾಟೋಗ್ರಫಿ ಕೂಡ ಔಟ್ ಸ್ಟ್ಯಾಂಡಿಂಗ್ ಆಗಿದೆ ಆ ನೈಟ್ ಸೀನ್ಗಳು ಅವುಗಳನ್ನು ತೆಗೆದಿರೋ ರೀತಿ ತುಂಬಾನೇ ಹಿಡಿಸ್ತು ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸಿನಿಮಾದ ಎಲ್ಲ ಲೀಡ್ ಕ್ಯಾರೆಕ್ಟರ್ಗಳು ತುಂಬಾ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ ಅದರಲ್ಲೂ ಪಾಯಲ್ ರಾಜಪೂತ್ ಅವರು ಅವರಿಗೆ ಕೊಟ್ಟಂತ ರೋಲನ್ನು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂಡ್ ಇನ್ನೂ ಉಳಿದ ಕ್ಯಾರೆಕ್ಟರ್ ಕೂಡ ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಸೊ ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ಒಂದೊಳ್ಳೆ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ ಸಿನಿಮಾದ ಸೆಕೆಂಡ್ ಹಾಫ್ ನ ರೈಟಿಂಗ್ ಇನ್ನೂ ಬೆಟರ್ ಆಗಬೇಕಿತ್ತು ಬಟ್ ಸಿನಿಮಾದ ವಿಜುವಲ್ಸ್ ಸಿನಿಮಾಟೋಗ್ರಫಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂಡ್ ಒಳ್ಳೆ ಟ್ವಿಸ್ಟ್ ಗಳಿದಾವೆ ಸೊ ಸಿನಿಮಾನ ಖಂಡಿತ ಒಂದ್ಸಲ ನೋಡಬಹುದು ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ ಸಿನಿಮಾ ಇನ್ನು ಥಿಯೇಟರ್ ಅಲ್ಲಿ ಇದೆ ಆದಷ್ಟು ಕನ್ನಡ ಭಾಷೆಯಲ್ಲಿ ಹೋಗಿ ನೋಡಿ ಅಂತ ಹೇಳ್ತೀನಿ ಇನ್ನು ಈ ಸಿನಿಮಾ ಯಾವ ಓಟಿಟಿ ಆಪ್ ಅಲ್ಲಿ ಬರಬಹುದು ಅಂದ್ರೆ ಈ ಸಿನಿಮಾ ನಿಮಗೆ ಅಮೆಜಾನ್ ಪ್ರೈಮ್ ಅಥವಾ ನೆಟ್ಫ್ಲಿಕ್ಸ್ ನಲ್ಲಿ ನೋಡೋಕೆ ಸಿಗುತ್ತೆ ಅಂಡ್ ಈ ಸಿನಿಮಾವನ್ನ ಮುಂದೆ ಕನ್ನಡದಲ್ಲಿ ಸ್ಟಾರ್ ಸುವರ್ಣ ಚಾನಲ್ ನಲ್ಲಿ ಪ್ರಸಾರ ಮಾಡಲಾಗುತ್ತೆ ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ನೋಡೋದಾದ್ರೆ ಸಿನಿಮಾದ ಸ್ಟೋರಿಯನ್ನ ಬರೆದು ಡೈರೆಕ್ಟ್ ಮಾಡಿರೋದು ಅಜಯ್ ಭೂಪತಿ ಅವರು ಇದರ ಸ್ಕ್ರೀನ್ ಪ್ಲೇ ಅನ್ನ ಬರೆದಿರೋದು ಕೂಡ ಅವರೇ ಇದರ ಪ್ರೊಡ್ಯೂಸರ್ಸ್ ಸ್ವಾತಿ ರೆಡ್ಡಿ ಗುಣಪತಿ ಸುರೇಶ್ ವರ್ಮಾ ಎಂ ಮತ್ತು ಅಜಯ್ ಭೂಪತಿ ಅವರು ಇದರ ಸಿನಿಮಾಟೋಗ್ರಾಫರ್ ದಾಸರಥಿ ಶಿವೇಂದ್ರ ಅವರು ಸಿನಿಮಾದ ಎಡಿಟರ್ ಮಾಧವ್ ಕುಮಾರ್ ಗುಲ್ಲಪಲ್ಲಿ ಅವರು ಇದಕ್ಕೆ ಮ್ಯೂಸಿಕ್ ನೀಡಿರೋದು ಬಿ ಅಜನೀಶ್ ಲೋಕನಾಥ್ ಅವರು ಸಿನಿಮಾದ ಪ್ರೊಡಕ್ಷನ್ ಕಂಪನೀಸ್ ಮುದ್ರಾ ಮೀಡಿಯಾ ವರ್ಕ್ಸ್ ಮತ್ತು ಎ ಕ್ರಿಯೇಟಿವ್ ವರ್ಕ್ಸ್ ಈ ಸಿನಿಮಾ 17 ನವೆಂಬರ್ 2023ಕ್ಕೆ ರಿಲೀಸ್ ಆಗಿದೆ ಸಿನಿಮಾದ ರನ್ನಿಂಗ್ ಟೈಮ್ 143 ನಿಮಿಷಗಳು ಈ ಸಿನಿಮಾ ಕನ್ನಡ ಸೇರಿದಂತೆ ಇನ್ನು 4 ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆಗಿದೆ ಇನ್ನು ಸಿನಿಮಾದ ಕಾಸ್ಟ್ ಡೀಟೇಲ್ಸ್ ನೋಡೋದಾದ್ರೆ ಇದರಲ್ಲಿ ಪಾಯಲ್ ರಾಜಪೂತ್ ಅವರು ಶೈಲಜಾ ಆರ್ ಶೈಲು ರೋಲ್ ಅನ್ನು ಮಾಡಿದ್ದಾರೆ ನಂದಿತಾ ಶ್ವೇತಾ ಅವರು ಎಸ್ಐ ಆಗಿ ಕಾಣಿಸಿಕೊಂಡಿದ್ದಾರೆ ದಿವ್ಯಾ ಪಿಲ್ಲೈ ಅವರು ರಾಜೇಶ್ವರಿ ದೇವಿ ಜಮೀನ್ದಾರ್ ಅವರ ವೈಫ್ ಆಗಿ ಕಾಣಿಸಿಕೊಂಡಿದ್ದಾರೆ ಅಜ್ಮಲ್ ಅಮೀರ್ ಅವರು ಮದನ್ ಆಗಿ ಕಾಣಿಸಿಕೊಂಡಿದ್ದಾರೆ ರವೀಂದ್ರ ವಿಜಯ್ ಅವರು ಆರ್ಎಂಪಿ ಡಾಕ್ಟರ್ ಆಗಿ ಕಾಣಿಸಿಕೊಂಡಿದ್ದಾರೆ ಮತ್ತು ಚೈತನ್ಯ ಕೃಷ್ಣ ಅವರು ಇದರಲ್ಲಿ ಜಮೀನ್ದಾರ್ ಆಗಿ ಕಾಣಿಸಿಕೊಂಡಿದ್ದಾರೆ ಅಜಯ್ ಘೋಷ್ ಅವರು ಕಾಶಿ ರಾಜು ಆಗಿ ಕಾಣಿಸಿಕೊಂಡಿದ್ದಾರೆ ಸಿನಿಮಾದ ಪ್ರಿನ್ಸಿಪಲ್ ಫಿಲ್ಮಿಂಗ್ ಸ್ಟಾರ್ಟ್ ಆಗಿದ್ದು 9 ಡಿಸೆಂಬರ್ 2022ರಲ್ಲಿ ಸಿನಿಮಾದ ಟೈಟಲ್ ಮತ್ತು ಕಾನ್ಸೆಪ್ಟ್ ಪೋಸ್ಟರ್ ಅನ್ನು ರಿಲೀಸ್ ಮಾಡಿದ್ದು 28 ಫೆಬ್ರವರಿ 2023ರಲ್ಲಿ ಸಿನಿಮಾದ ಟೀಸರ್ ಅನ್ನು 4 ಜುಲೈ 2023ಕ್ಕೆ ರಿಲೀಸ್ ಮಾಡಲಾಗಿತ್ತು ಮತ್ತು ಇದರ ಟ್ರೈಲರ್ ಅನ್ನು 21 ಅಕ್ಟೋಬರ್ 2023ಕ್ಕೆ ಒಂದು ಟ್ರೈಲರ್ ಲಾಂಚ್ ಇವೆಂಟ್ ಅನ್ನು ಇಟ್ಟು ಹಾಗೂ ಆನ್ಲೈನ್ ಅಲ್ಲೂ ಕೂಡ ಚಿರಂಜೀವಿ ಅವರ ಮೂಲಕ ಲಾಂಚ್ ಮಾಡಲಾಗಿತ್ತು ಸಿನಿಮಾದ ಲೀಡ್ ರೋಲ್ ನಲ್ಲಿ ಪಾಯಲ್ ರಾಜಪೂತ್ ಅವರು ಇದ್ದಾರೆ ಇದು ಅಜಯ್ ಭೂಪತಿ ಅವರ ಜೊತೆ ಅವರದ್ದು 2ನೇ ಕೊಲಾಬರೇಷನ್ ಅವರು ಮೊದಲನೇ ಸಿನಿಮಾ RX100 ಅಲ್ಲಿ ಕಾಣಿಸಿಕೊಂಡಿದ್ರು ಸೊ ಇದು ಇವತ್ತಿನ ವಿಡಿಯೋ ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಗೆಳೆಯರೇ ಇವತ್ತಿನ ವಿಡಿಯೋದಲ್ಲಿ ನಾನು
ಮಂಗಳವಾರಂ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಈ ಸಿನಿಮಾವನ್ನು ಮುಂದೆ ಯಾವ ಓಟಿಟಿ ಆ್ಯಪಲ್ಲಿ ನೋಡಬಹುದು ಆ್ಯಂಡ್ ಈ ಸಿನಿಮಾದ ಸ್ಯಾಟಲೈಟ್ ಡೀಟೇಲ್ಸ್, ಟೆಕ್ನಿಕಲ್ ಡೀಟೇಲ್ಸ್, ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸ್ ಹಾಗೂ ಸಿನಿಮಾದ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಂದ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಮಂಗಳವಾರಂ ಇದು 2023 ಬಂದ ತೆಲುಗಿನ ಒಂದು ಸೈಕಲಾಜಿಕಲ್ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ. ಇದರ ಲೀಡ್ ರೋಲ್ ಇದ್ದಾರೆ ಪಾಯಲ್ ರಾಜ್ಪೂತ್, ನಂದಿತಾ ಶ್ವೇತಾ, ದಿವ್ಯಾ ಪಿಲ್ಲೈ, ಅಜ್ಮಲ್ ಅಮೀರ್, ರವೀಂದ್ರ ವಿಜಯ್, ಚೈತನ್ಯ ಕೃಷ್ಣ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟ್ ನೋಡೋದಾದರೆ ಒಂದು ಊರು, ಆ ಊರಿನಲ್ಲಿ ಪ್ರತಿ ಮಂಗಳವಾರ ಅಕ್ರಮ ಸಂಬಂಧ ಇರುವಂಥ ವ್ಯಕ್ತಿಗಳ ಹೆಸರನ್ನು ಗೋಡೆ ಮೇಲೆ ಬರೆಯಲಾಗುತ್ತೆ ಆ್ಯಂಡ್ ಆ ಹೆಸರು ಬರೆದಿರೋ ವ್ಯಕ್ತಿಗಳು ಮಂಗಳವಾರ ದಿನ ಸಾಯ್ತಾ ಇರ್ತಾರೆ. ಸೊ ಆ ಹೆಸರು ಬರ್ತಿರೋದು ಯಾರು ಆ್ಯಂಡ್ ಅವ್ರನ್ನ ಸಾಯಿಸ್ತಿರೋದು ಯಾರು, ಇದರಲ್ಲಿ ಶೈಲಜಾ ಯಾರು, ಶೈಲಜಾಗೂ ಈ ಕಥೆಗೂ ಏನು ಸಂಬಂಧ ಆ್ಯಂಡ್ ಈ ಸಾವುಗಳನ್ನು ಹೇಗೆ ತಡಿತಾರೆ ಅನ್ನೋದನ್ನು ನೀವು ಸಿನಿಮಾದಲ್ಲಿ ನೋಡಬೇಕು. ಸಿನಿಮಾದ ಫಸ್ಟ್ ಹಾಫ್ ತುಂಬ ಚೆನ್ನಾಗಿದೆ, ತುಂಬ ಥ್ರಿಲ್ಲಿಂಗ್ ಆಗಿ ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗ್ರಿಪ್ಪಿಂಗ್ ಆದ ಸ್ಟೋರಿ ಇದೆ. ಫಸ್ಟ್ ಹಾಫ್ ನಿಮ್ಮನ್ನ ಎಲ್ಲೂ ಬೋರ್ ಮಾಡಲ್ಲ, ತುಂಬ ಎಂಗೇಜಿಂಗ್ ಆದ ಸ್ಕ್ರೀನ್ ಪ್ಲೇ ಬರ್ಕೊಂಡಿದ್ದಾರೆ. ಫಸ್ಟ್ ಹಾಫ್ ಆದಮೇಲೆ ಸೆಕೆಂಡ್ ಹಾಫ್ನಲ್ಲಿ ಪಾಯಲ್ ರಾಜ್ಪೂತ್ ಅವರ ಬ್ಯಾಕ್ ಸ್ಟೋರಿಯನ್ನು ತೋರಿಸ್ತಾರೆ. ಫಸ್ಟ್ ಹಾಫ್ನಲ್ಲಿ ಮಿಸ್ಟ್ರಿಯನ್ನು ಬಿಲ್ಡ್ ಮಾಡಿ ಸೆಕೆಂಡ್ ಹಾಫ್ ಸ್ಟಾರ್ಟಿಂಗಲ್ಲೇ ಅವರ ಫ್ಲಾಶ್ ಬ್ಯಾಕ್ ಅನ್ನು ತೋರಿಸಿದಾಗ ಎಲ್ಲ ಒಂದು ಕಡೆ ನಮಗೆ ಬೋರ್ ಆಗುತ್ತೆ, ಬಟ್ ಅವರ ಸ್ಟೋರಿಯನ್ನು ಕ್ಲೋಸ್ ಮಾಡಿ ಮತ್ತೆ ಮಿಸ್ಟ್ರಿಗೆ ಬಂದಾಗ ನಮಗೆ ಮತ್ತೆ ಥ್ರಿಲ್ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಸಿನಿಮಾ. ಅಲ್ಲಿಂದ ಕ್ಲೈಮ್ಯಾಕ್ಸ್ ವರೆಗೂ ಸಿನಿಮಾನ ನೀಟಾಗಿ ಒಯ್ದಿದ್ದಾರೆ. ಸಿನಿಮಾದಲ್ಲಿರೋ ಟ್ವಿಸ್ಟ್ಗಳು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗಿದ್ದಾವೆ ಆ್ಯಂಡ್ ಸಿನಿಮಾದಲ್ಲಿ ಮೇಜರ್ ಪ್ಲಸ್ ಆಗಿರೋದು ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರ ಮ್ಯೂಸಿಕ್. ಅವರ ಮ್ಯೂಸಿಕ್ ಅದ್ಭುತವಾಗಿದೆ. ಅವರು ಈಗಾಗಲೇ ತೆಲುಗು ಸಿನಿಮಾಗಳಲ್ಲಿ ಭಾಳಷ್ಟು ಸಿನಿಮಾಗಳಲ್ಲಿ ಮ್ಯೂಸಿಕ್ ಅನ್ನು ಕೊಟ್ಟಿದ್ದಾರೆ, ಲೈಕ್ ವಿರೂಪಾಕ್ಷ, ಅದರಲ್ಲೂ ಕೂಡ ತುಂಬ ಅದ್ಭುತವಾದ ಮ್ಯೂಸಿಕ್ ಅನ್ನು ಕೊಟ್ಟಿದ್ರು ಆ್ಯಂಡ್ ಈಗ ಮಂಗಳವಾರಂ ಸಿನಿಮಾದಲ್ಲಿ ತುಂಬ ಒಳ್ಳೆಯ ಮ್ಯೂಸಿಕ್ ಅನ್ನು ಕೊಟ್ಟಿದ್ದಾರೆ ಆ್ಯಂಡ್ ತುಂಬ ಸೀನ್ಗಳು ಅವರ ಮ್ಯೂಸಿಕ್ ಇಂದಾನೇ ಎಲಿವೇಟ್ ಆಗ್ತವೆ. ಇನ್ನು ಇದರ ಸಿನಿಮಾಟೋಗ್ರಫಿ ಕೂಡ ಔಟ್ ಸ್ಟ್ಯಾಂಡಿಂಗ್ ಆಗಿದೆ. ಆ ನೈಟ್ ಸೀನ್ಗಳು ಅವುಗಳನ್ನು ತೆಗೆದಿರೋ ರೀತಿ ತುಂಬಾ ಹಿಡಿಸ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಸಿನಿಮಾದ ಎಲ್ಲ ಲೀಡ್ ಕ್ಯಾರೆಕ್ಟರ್ಗಳು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಪಾಯಲ್ ರಾಜ್ಪೂತ್ ಅವರು ಅವರಿಗೆ ಕೊಟ್ಟಂಥ ರೋಲನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಆ್ಯಂಡ್ ಇನ್ನೂ ಉಳಿದ ಕ್ಯಾರೆಕ್ಟರ್ ಕೂಡ ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ ಒಂದೊಳ್ಳೆ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ. ಸಿನಿಮಾದ ಸೆಕೆಂಡ್ ಹಾಫ್ನ ರೈಟಿಂಗ್ ಇನ್ನೂ ಬೆಟರ್ ಆಗಬೇಕಿತ್ತು, ಬಟ್ ಸಿನಿಮಾದ ವಿಜುವಲ್ಸ್, ಸಿನಿಮಾಟೋಗ್ರಫಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಂಡ್ ಒಳ್ಳೆ ಟ್ವಿಸ್ಟ್ಗಳಿದ್ದಾವೆ. ಸೊ ಸಿನಿಮಾನ ಖಂಡಿತ ಒಂದ್ಸಲ ನೋಡ್ಬೋದು. ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸಿನಿಮಾ ಇನ್ನು ಥಿಯೇಟರಲ್ಲಿದೆ, ಆದಷ್ಟು ಕನ್ನಡ ಭಾಷೆಯಲ್ಲಿ ಹೋಗಿ ನೋಡಿ ಅಂತ ಹೇಳ್ತೀನಿ. ಇನ್ನು ಈ ಸಿನಿಮಾ ಯಾವ ಓಟಿಟಿ ಆ್ಯಪಲ್ಲಿ ಬರ್ಬೋದು ಅಂದರೆ ಈ ಸಿನಿಮಾ ನಿಮಗೆ ಅಮೆಜಾನ್ ಪ್ರೈಮ್ ಅಥವಾ ನೆಟ್ಫ್ಲಿಕ್ಸ್ನಲ್ಲಿ ನೋಡೋಕ್ಕೆ ಸಿಗುತ್ತೆ ಆ್ಯಂಡ್ ಈ ಸಿನಿಮಾವನ್ನು ಮುಂದೆ ಕನ್ನಡದಲ್ಲಿ ಸ್ಟಾರ್ ಸುವರ್ಣ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗುತ್ತೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ನೋಡೋದಾದರೆ ಸಿನಿಮಾದ ಸ್ಟೋರಿಯನ್ನು ಬರೆದು ಡೈರೆಕ್ಟ್ ಮಾಡಿರೋದು ಅಜಯ್ ಭೂಪತಿ ಅವರು, ಇದರ ಸ್ಕ್ರೀನ್ ಪ್ಲೇನ ಬರೆದಿರೋದು ಕೂಡ ಅವರೇ. ಇದರ ಪ್ರೊಡ್ಯೂಸರ್ಸ್ ಸ್ವಾತಿ ರೆಡ್ಡಿ ಗುಣಪತಿ, ಸುರೇಶ್ ವರ್ಮಾ ಎಂ ಮತ್ತು ಅಜಯ್ ಭೂಪತಿ ಅವರು. ಇದರ ಸಿನಿಮಾಟೋಗ್ರಾಫರ್ ದಾಸರಥಿ ಶಿವೇಂದ್ರ ಅವರು. ಸಿನಿಮಾದ ಎಡಿಟರ್ ಮಾಧವ್ ಕುಮಾರ್ ಗುಲ್ಲಪಲ್ಲಿ ಅವರು. ಇದಕ್ಕೆ ಮ್ಯೂಸಿಕ್ ನೀಡಿರೋದು ಬಿ ಅಜನೀಶ್ ಲೋಕನಾಥ್ ಅವರು. ಸಿನಿಮಾದ ಪ್ರೊಡಕ್ಷನ್ ಕಂಪನೀಸ್ ಮುದ್ರಾ ಮೀಡಿಯಾ ವರ್ಕ್ಸ್ ಮತ್ತು ಎ ಕ್ರಿಯೇಟಿವ್ ವರ್ಕ್ಸ್. ಈ ಸಿನಿಮಾ 17 ನವೆಂಬರ್ 2023 ರಿಲೀಸ್ ಆಗಿದೆ. ಸಿನಿಮಾದ ರನ್ನಿಂಗ್ ಟೈಮ್ 143 ನಿಮಿಷಗಳು. ಈ ಸಿನಿಮಾ ಕನ್ನಡ ಸೇರಿದಂತೆ ಇನ್ನು 4 ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ. ಇನ್ನು ಸಿನಿಮಾದ ಕಾಸ್ಟ್ ಡೀಟೇಲ್ಸ್ ನೋಡೋದಾದರೆ ಇದರಲ್ಲಿ ಪಾಯಲ್ ರಾಜ್ಪೂತ್ ಅವರು ಶೈಲಜಾ ಆರ್ ಶೈಲು ರೋಲನ್ನು ಮಾಡಿದ್ದಾರೆ. ನಂದಿತಾ ಶ್ವೇತಾ ಅವರು SI ಆಗಿ ಕಾಣಿಸ್ಕೊಂಡಿದ್ದಾರೆ. ದಿವ್ಯಾ ಪಿಲ್ಲೈ ಅವರು ರಾಜೇಶ್ವರಿ ದೇವಿ ಜಮೀನ್ದಾರ್ ಅವರ ವೈಫ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಜ್ಮಲ್ ಅಮೀರ್ ಅವರು ಮದನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ರವೀಂದ್ರ ವಿಜಯ್ ಅವರು RMP ಡಾಕ್ಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಮತ್ತು ಚೈತನ್ಯ ಕೃಷ್ಣ ಅವರು ಇದರಲ್ಲಿ ಜಮೀನ್ದಾರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಜಯ್ ಘೋಷ್ ಅವರು ಕಾಶಿರಾಜು ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದ ಪ್ರಿನ್ಸಿಪಲ್ ಫಿಲ್ಮಿಂಗ್ ಸ್ಟಾರ್ಟ್ ಆಗಿದ್ದು 9 ಡಿಸೆಂಬರ್ 2022. ಸಿನಿಮಾದ ಟೈಟಲ್ ಮತ್ತು ಕಾನ್ಸೆಪ್ಟ್ ಪೋಸ್ಟರನ್ನು ರಿಲೀಸ್ ಮಾಡಿದ್ದು 28 ಫೆಬ್ರವರಿ 2023. ಸಿನಿಮಾದ ಟೀಸರನ್ನು 4 ಜುಲೈ 2023 ರಿಲೀಸ್ ಮಾಡಲಾಗಿತ್ತು ಮತ್ತು ಇದರ ಟ್ರೈಲರನ್ನು 21 ಅಕ್ಟೋಬರ್ 2023 ಒಂದು ಟ್ರೈಲರ್ ಲಾಂಚ್ ಇವೆಂಟನ್ನು ಇಟ್ಟು ಹಾಗೂ ಆನ್ಲೈನಲ್ಲೂ ಕೂಡ ಚಿರಂಜೀವಿ ಅವರ ಮೂಲಕ ಲಾಂಚ್ ಮಾಡಲಾಗಿತ್ತು. ಸಿನಿಮಾದ ಲೀಡ್ ರೋಲ್ನಲ್ಲಿ ಪಾಯಲ್ ರಾಜ್ಪೂತ್ ಅವರು ಇದ್ದಾರೆ. ಇದು ಅಜಯ್ ಭೂಪತಿ ಅವರ ಜೊತೆ ಅವರದ್ದು 2ನೇ ಕೊಲಾಬರೇಷನ್. ಅವರು ಮೊದಲನೇ ಸಿನಿಮಾ RX 100 ಅಲ್ಲಿ ಕಾಣಿಸ್ಕೊಂಡಿದ್ರು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ ಗೆಳೆಯರೇ, ಇವತ್ತು ನೋಡೋದಲ್ಲಿ ನಾನು
ಮಂಗಳವಾರಂ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಈ ಸಿನಿಮಾವನ್ನು ಮುಂದೆ ಯಾವ ಓಟಿಟಿ ಆಪಲ್ಲಿ ನೋಡಬಹುದು ಆ್ಯಂಡ್ ಈ ಸಿನಿಮಾದ ಸ್ಯಾಟಲೈಟ್ ಡೀಟೇಲ್ಸ್, ಟೆಕ್ನಿಕಲ್ ಡೀಟೇಲ್ಸ್, ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸ್ ಹಾಗೂ ಸಿನಿಮಾದ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಮಂಗಳವಾರಂ ಇದು 2023 ಬಂದ ತೆಲುಗಿನ ಒಂದು ಸೈಕಲಾಜಿಕಲ್ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ. ಇದರ ಲೀಡ್ನಲ್ಲಿದ್ದಾರೆ ಪಾಯಲ್ ರಾಜ್ಪೂತ್, ನಂದಿತಾ ಶ್ವೇತಾ, ದಿವ್ಯಾ ಪಿಲ್ಲೈ, ಅಜ್ಮಲ್ ಅಮೀರ್, ರವೀಂದ್ರ ವಿಜಯ್, ಚೈತನ್ಯ ಕೃಷ್ಣ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟ್ ನೋಡೋದಾದರೆ, ಒಂದು ಊರು, ಆ ಊರಿನಲ್ಲಿ ಪ್ರತಿ ಮಂಗಳವಾರ ಅಕ್ರಮ ಸಂಬಂಧ ಇರುವಂಥ ವ್ಯಕ್ತಿಗಳ ಹೆಸರನ್ನು ಗೋಡೆ ಮೇಲೆ ಬರೆಯಲಾಗುತ್ತೆ ಆ್ಯಂಡ್ ಆ ಹೆಸರು ಬರೆದಿರೋ ವ್ಯಕ್ತಿಗಳು ಮಂಗಳವಾರ ದಿನ ಸಾಯ್ತಾ ಇರ್ತಾರೆ. ಸೊ ಆ ಹೆಸರು ಬರ್ತಿರೋದು ಯಾರು ಆ್ಯಂಡ್ ಅವ್ರನ್ನ ಸಾಯಿಸ್ತಿರೋದು ಯಾರು, ಇದರಲ್ಲಿ ಶೈಲಜಾ ಯಾರು, ಶೈಲಜಾಗೂ ಈ ಕಥೆಗೂ ಏನು ಸಂಬಂಧ ಆ್ಯಂಡ್ ಈ ಸಾವುಗಳನ್ನು ಹೇಗೆ ತಡೀತಾರೆ ಅನ್ನೋದನ್ನು ನೀವು ಸಿನಿಮಾದಲ್ಲಿ ನೋಡಬೇಕು. ಸಿನಿಮಾದ ಫಸ್ಟ್ ಹಾಫ್ ತುಂಬ ಚೆನ್ನಾಗಿದೆ, ತುಂಬ ಥ್ರಿಲ್ಲಿಂಗ್ ಆಗಿ ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗ್ರಿಪ್ಪಿಂಗ್ ಆದ ಸ್ಟೋರಿ ಇದೆ. ಫಸ್ಟ್ ಹಾಫ್ ನಿಮ್ಮನ್ನ ಎಲ್ಲೂ ಬೋರ್ ಮಾಡಲ್ಲ, ತುಂಬ ಎಂಗೇಜಿಂಗ್ ಆದ ಸ್ಕ್ರೀನ್ ಪ್ಲೇ ಬರ್ಕೊಂಡಿದ್ದಾರೆ. ಫಸ್ಟ್ ಹಾಫ್ ಆದಮೇಲೆ ಸೆಕೆಂಡ್ ಹಾಫ್ನಲ್ಲಿ ಪಾಯಲ್ ರಾಜ್ಪೂತ್ ಅವರ ಬ್ಯಾಕ್ ಸ್ಟೋರಿಯನ್ನು ತೋರಿಸ್ತಾರೆ. ಫಸ್ಟ್ ಹಾಫ್ನಲ್ಲಿ ಮಿಸ್ಟ್ರಿಯನ್ನು ಬಿಲ್ಡ್ ಮಾಡಿ ಸೆಕೆಂಡ್ ಹಾಫ್ ಸ್ಟಾರ್ಟಿಂಗಲ್ಲೇ ಅವರ ಫ್ಲಾಶ್ ಬ್ಯಾಕನ್ನು ತೋರಿಸಿದಾಗ ಎಲ್ಲ ಒಂದು ಕಡೆ ನಮಗೆ ಬೋರ್ ಆಗುತ್ತೆ. ಬಟ್ ಅವರ ಸ್ಟೋರಿಯನ್ನು ಕ್ಲೋಸ್ ಮಾಡಿ ಮತ್ತೆ ಮಿಸ್ಟ್ರಿಗೆ ಬಂದಾಗ ನಮಗೆ ಮತ್ತೆ ಥ್ರಿಲ್ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಸಿನಿಮಾ. ಅಲ್ಲಿಂದ ಕ್ಲೈಮ್ಯಾಕ್ಸ್ವರೆಗೂ ಸಿನಿಮಾನ ನೀಟಾಗಿ ಒಯ್ದಿದ್ದಾರೆ. ಸಿನಿಮಾದಲ್ಲಿರೋ ಟ್ವಿಸ್ಟ್ಗಳು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗಿದ್ದಾವೆ ಆ್ಯಂಡ್ ಸಿನಿಮಾದಲ್ಲಿ ಮೇಜರ್ ಪ್ಲಸ್ ಆಗಿರೋದು ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರ ಮ್ಯೂಸಿಕ್. ಅವರ ಮ್ಯೂಸಿಕ್ ಅದ್ಭುತವಾಗಿದೆ. ಅವರು ಈಗಾಗಲೇ ತೆಲುಗು ಸಿನಿಮಾಗಳಲ್ಲಿ ಭಾಳಷ್ಟು ಸಿನಿಮಾಗಳಲ್ಲಿ ಮ್ಯೂಸಿಕ್ಕನ್ನು ಕೊಟ್ಟಿದ್ದಾರೆ, ಲೈಕ್ ವಿರೂಪಾಕ್ಷ, ಅದರಲ್ಲೂ ಕೂಡ ತುಂಬ ಅದ್ಭುತವಾದ ಮ್ಯೂಸಿಕನ್ನು ಕೊಟ್ಟಿದ್ದರು ಆ್ಯಂಡ್ ಈಗ ಮಂಗಳವಾರಂ ಸಿನಿಮಾದಲ್ಲಿ ತುಂಬ ಒಳ್ಳೆಯ ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಆ್ಯಂಡ್ ತುಂಬ ಸೀನ್ಗಳು ಅವರ ಮ್ಯೂಸಿಕಿಂದನೇ ಎಲಿವೇಟ್ ಆಗ್ತವೆ. ಇನ್ನು ಇದರ ಸಿನಿಮಾಟೋಗ್ರಫಿ ಕೂಡ ಔಟ್ಸ್ಟ್ಯಾಂಡಿಂಗ್ ಆಗಿದೆ. ಆ ನೈಟ್ ಸೀನ್ಗಳು ಅವುಗಳನ್ನು ತೆಗೆದಿರೋ ರೀತಿ ತುಂಬಾ ಹಿಡಿಸ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಸಿನಿಮಾದ ಎಲ್ಲ ಲೀಡ್ ಕ್ಯಾರೆಕ್ಟರ್ಗಳು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಪಾಯಲ್ ರಾಜ್ಪೂತ್ ಅವರು ಅವರಿಗೆ ಕೊಟ್ಟಂಥ ರೋಲನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಆ್ಯಂಡ್ ಇನ್ನೂ ಉಳಿದ ಕ್ಯಾರೆಕ್ಟರ್ ಕೂಡ ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ ಒಂದೊಳ್ಳೆ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ. ಸಿನಿಮಾದ ಸೆಕೆಂಡ್ ಹಾಫ್ನ ರೈಟಿಂಗ್ ಇನ್ನೂ ಬೆಟರ್ ಆಗಬೇಕಿತ್ತು, ಬಟ್ ಸಿನಿಮಾದ ವಿಜುವಲ್ಸ್, ಸಿನಿಮಾಟೋಗ್ರಫಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಂಡ್ ಒಳ್ಳೆ ಟ್ವಿಸ್ಟ್ಗಳಿದ್ದಾವೆ. ಸೊ ಸಿನಿಮಾನ ಖಂಡಿತ ಒಂದ್ಸಲ ನೋಡ್ಬೋದು. ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸಿನಿಮಾ ಇನ್ನು ಥಿಯೇಟರಲ್ಲಿದೆ, ಆದಷ್ಟು ಕನ್ನಡ ಭಾಷೆಯಲ್ಲಿ ಹೋಗಿ ನೋಡಿ ಅಂತ ಹೇಳ್ತೀನಿ. ಇನ್ನು ಈ ಸಿನಿಮಾ ಯಾವ ಓಟಿಟಿ ಆ್ಯಪಲ್ಲಿ ಬರ್ಬೋದು ಅಂದರೆ ಈ ಸಿನಿಮಾ ನಿಮಗೆ ಅಮೆಜಾನ್ ಪ್ರೈಮ್ ಅಥವಾ ನೆಟ್ಫ್ಲಿಕ್ಸ್ನಲ್ಲಿ ನೋಡೋಕ್ಕೆ ಸಿಗುತ್ತೆ ಆ್ಯಂಡ್ ಈ ಸಿನಿಮಾವನ್ನು ಮುಂದೆ ಕನ್ನಡದಲ್ಲಿ ಸ್ಟಾರ್ ಸುವರ್ಣ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗುತ್ತೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ನೋಡೋದಾದರೆ ಸಿನಿಮಾದ ಸ್ಟೋರಿಯನ್ನು ಬರೆದು ಡೈರೆಕ್ಟ್ ಮಾಡಿರೋದು ಅಜಯ್ ಭೂಪತಿ ಅವರು. ಇದರ ಸ್ಕ್ರೀನ್ ಪ್ಲೇನ್ನ ಬರೆದಿರೋದು ಕೂಡ ಅವರೇ. ಇದರ ಪ್ರೊಡ್ಯೂಸರ್ಸ್ ಸ್ವಾತಿ ರೆಡ್ಡಿ ಗುಣಪತಿ, ಸುರೇಶ್ ವರ್ಮಾ ಎಂ ಮತ್ತು ಅಜಯ್ ಭೂಪತಿ ಅವರು. ಇದರ ಸಿನಿಮಾಟೋಗ್ರಾಫರ್ ದಾಸರಥಿ ಶಿವೇಂದ್ರ ಅವರು. ಸಿನಿಮಾದ ಎಡಿಟರ್ ಮಾಧವ್ ಕುಮಾರ್ ಗುಲ್ಲಪಲ್ಲಿ ಅವರು. ಇದಕ್ಕೆ ಮ್ಯೂಸಿಕ್ ನೀಡಿರೋದು ಬಿ ಅಜನೀಶ್ ಲೋಕನಾಥ್ ಅವರು. ಸಿನಿಮಾದ ಪ್ರೊಡಕ್ಷನ್ ಕಂಪನೀಸ್ ಮುದ್ರಾ ಮೀಡಿಯಾ ವರ್ಕ್ಸ್ ಮತ್ತು ಎ ಕ್ರಿಯೇಟಿವ್ ವರ್ಕ್ಸ್. ಈ ಸಿನಿಮಾ 17 ನವೆಂಬರ್ 2023 ರಿಲೀಸ್ ಆಗಿದೆ. ಸಿನಿಮಾದ ರನ್ನಿಂಗ್ ಟೈಮ್ 143 ನಿಮಿಷಗಳು. ಈ ಸಿನಿಮಾ ಕನ್ನಡ ಸೇರಿದಂತೆ ಇನ್ನು 4 ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ. ಇನ್ನು ಸಿನಿಮಾದ ಕಾಸ್ಟ್ ಡೀಟೇಲ್ಸ್ ನೋಡೋದಾದರೆ ಇದರಲ್ಲಿ ಪಾಯಲ್ ರಾಜ್ಪೂತ್ ಅವರು ಶೈಲಜಾ ಆರ್ ಶೈಲು ರೋಲನ್ನು ಮಾಡಿದ್ದಾರೆ. ನಂದಿತಾ ಶ್ವೇತಾ ಅವರು ಎಸ್ಐ ಆಗಿ ಕಾಣಿಸ್ಕೊಂಡಿದ್ದಾರೆ. ದಿವ್ಯಾ ಪಿಲ್ಲೈ ಅವರು ರಾಜೇಶ್ವರಿ ದೇವಿ ಜಮೀನ್ದಾರ್ ಅವರ ವೈಫ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಜ್ಮಲ್ ಅಮೀರ್ ಅವರು ಮದನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ರವೀಂದ್ರ ವಿಜಯ್ ಅವರು RMP ಡಾಕ್ಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಮತ್ತು ಚೈತನ್ಯ ಕೃಷ್ಣ ಅವರು ಇದರಲ್ಲಿ ಜಮೀನ್ದಾರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಜಯ್ ಘೋಷ್ ಅವರು ಕಾಶಿರಾಜು ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದ ಪ್ರಿನ್ಸಿಪಲ್ ಫಿಲ್ಮಿಂಗ್ ಸ್ಟಾರ್ಟ್ ಆಗಿದ್ದು 9 ಡಿಸೆಂಬರ್ 2022. ಸಿನಿಮಾದ ಟೈಟಲ್ ಮತ್ತು ಕಾನ್ಸೆಪ್ಟ್ ಪೋಸ್ಟರನ್ನು ರಿಲೀಸ್ ಮಾಡಿದ್ದು 28 ಫೆಬ್ರವರಿ 2023. ಸಿನಿಮಾದ ಟೀಸರನ್ನು 4 ಜುಲೈ 2023 ರಿಲೀಸ್ ಮಾಡಲಾಗಿತ್ತು ಮತ್ತು ಇದರ ಟ್ರೈಲರನ್ನು 21 ಅಕ್ಟೋಬರ್ 2023 ಒಂದು ಟ್ರೈಲರ್ ಲಾಂಚ್ ಇವೆಂಟನ್ನು ಇಟ್ಟು ಹಾಗೂ ಆನ್ಲೈನಲ್ಲೂ ಕೂಡ ಚಿರಂಜೀವಿ ಅವರ ಮೂಲಕ ಲಾಂಚ್ ಮಾಡಲಾಗಿತ್ತು. ಸಿನಿಮಾದ ಲೀಡ್ ರೋಲ್ನಲ್ಲಿ ಪಾಯಲ್ ರಾಜ್ಪೂತ್ ಅವರು ಇದ್ದಾರೆ. ಇದು ಅಜಯ್ ಭೂಪತಿ ಅವರ ಜೊತೆ ಅವರದ್ದು 2ನೇ ಕೊಲಾಬರೇಷನ್. ಅವರು ಮೊದಲನೇ ಸಿನಿಮಾ RX 100 ಅಲ್ಲಿ ಕಾಣಿಸ್ಕೊಂಡಿದ್ರು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ ಗೆಳೆಯರೇ, ಇವತ್ತು ನೋಡೋದಿಲ್ಲ ನಾನು
मंगलवारम सिनेमा बगे हेतनी इधर कन्नड डबिंग हेगे सिनेमा मुंदे यहा ओटीटी आपल नोड़बू अंड सैटेलाइट डीटेल्स टेक्निकल डीटेल्स सिनेमा कास्टिंग डीटेल्स सिनेमा सम फैक्ट्स नोड़ो सो वीडियो एंड वर्गू नोड़ी चानल सब्सक्राइब आगे रीग्ले मोड़ी सो लेट्स बिगिन मंगलवारम इदु 2023 बंद तेलुगिना साइकोलॉजिकल मिस्ट्री थ्रिलर सिनेमा इदर लीड पायल राजपूत नंदिता श्वेता दिव्या पिल्लई अजमल अमीर रवींद्र विजय चैतन्य कृष्ण मत्तु इन्नु हलवु कलाविदरु सिनेमा प्लाट नोडोदाद्रे ओंदु ऊरु आ ऊरिनल्लि प्रति मंगलवार अक्रम संबंध इरुवंत व्यक्तिगळ हेसरन्न गोडे मेले बरेयलागुत्ते अंड आ हेसरु बरेदिरो व्यक्तिगळु मंगलवार दिन सायता इर्तारे सो हेसरु बरेतिरोदु यारु अंड अवरन्न सायिस्तिरोदु यारु इदरल्लि शैलज यारु ಶೈಲಜಗೂ ಈ ಕಥೆಗೂ ಏನು ಸಂಬಂಧ ಅಂಡ್ ಈ ಸಾವುಗಳನ್ನು ಹೇಗೆ ತಡಿತಾರೆ ಅನ್ನೋದನ್ನು ನೀವು ಸಿನಿಮಾದಲ್ಲಿ ನೋಡಬೇಕು ಸಿನಿಮಾದ ಫಸ್ಟ್ ಹಾಫ್ ತುಂಬ ಚೆನ್ನಾಗಿದೆ ತುಂಬ ಥ್ರಿಲ್ಲಿಂಗ್ ಆಗಿ ಒಳ್ಳೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗ್ರಿಪ್ಪಿಂಗ್ ಆದ ಸ್ಟೋರಿ ಇದೆ ಫಸ್ಟ್ ಹಾಫ್ ನಿಮ್ಮನ್ನ ಎಲ್ಲೂ ಬೋರ್ ಮಾಡಲ್ಲ ತುಂಬ ಎಂಗೇಜಿಂಗ್ ಆದ ಸ್ಕ್ರೀನ್ ಪ್ಲೇ ಬರ್ಕೊಂಡಿದ್ದಾರೆ ಫಸ್ಟ್ ಹಾಫ್ ಆದ್ಮೇಲೆ ಸೆಕೆಂಡ್ ಹಾಫ್ ನಲ್ಲಿ ಪಾಯಲ್ ರಾಜಪೂತ್ ಅವರ ಬ್ಯಾಕ್ ಸ್ಟೋರಿಯನ್ನು ತೋರಿಸ್ತಾರೆ ಫಸ್ಟ್ ಹಾಫ್ ನಲ್ಲಿ ಮಿಸ್ಟರಿಯನ್ನು ಬಿಲ್ಡ್ ಮಾಡಿ ಸೆಕೆಂಡ್ ಹಾಫ್ ಸ್ಟಾರ್ಟಿಂಗ್ ಅಲ್ಲೇ ಅವರ ಫ್ಲಾಶ್ ಬ್ಯಾಕ್ ಅನ್ನು ತೋರಿಸಿದಾಗ ಎಲ್ಲ ಒಂದ್ ಕಡೆ ನಮಗೆ ಬೋರ್ ಆಗುತ್ತೆ ಬಟ್ ಅವರ ಸ್ಟೋರಿಯನ್ನು ಕ್ಲೋಸ್ ಮಾಡಿ ಮತ್ತೆ ಮಿಸ್ಟರಿಗೆ ಬಂದಾಗ ನಮಗೆ ಮತ್ತೆ ಥ್ರಿಲ್ ಕೊಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಸಿನಿಮಾ ಅಲ್ಲಿಂದ ಕ್ಲೈಮ್ಯಾಕ್ಸ್ ವರೆಗೂ ಸಿನಿಮಾನ ನೀಟಾಗಿ ಒಯ್ದಿದ್ದಾರೆ ಸಿನಿಮಾದಲ್ಲಿ ಇರೋ ಟ್ವಿಸ್ಟ್ ಗಳು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗಿದವೆ ಅಂಡ್ ಸಿನಿಮಾದಲ್ಲಿ ಮೇಜರ್ ಪ್ಲಸ್ ಆಗಿರೋದು ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರ ಮ್ಯೂಸಿಕ್ ಅವರ ಮ್ಯೂಸಿಕ್ ಅದ್ಭುತವಾಗಿದೆ ಅವರು ಈಗಾಗಲೇ ತೆಲುಗು ಸಿನಿಮಾಗಳಲ್ಲಿ ಬಹಳಷ್ಟು ಸಿನಿಮಾಗಳಲ್ಲಿ ಮ್ಯೂಸಿಕ್ ಅನ್ನು ಕೊಟ್ಟಿದ್ದಾರೆ ಲೈಕ್ ವಿರೂಪಾಕ್ಷ ಅದರಲ್ಲೂ ಕೂಡ ತುಂಬಾ ಅದ್ಭುತವಾದ ಮ್ಯೂಸಿಕ್ ಅನ್ನು ಕೊಟ್ಟಿದ್ರು ಅಂಡ್ ಈಗ ಮಂಗಳವಾರಂ ಸಿನಿಮಾದಲ್ಲಿ ತುಂಬಾ ಒಳ್ಳೆಯ ಮ್ಯೂಸಿಕ್ ಅನ್ನು ಕೊಟ್ಟಿದ್ದಾರೆ ಅಂಡ್ ತುಂಬಾ ಸೀನ್ಗಳು ಅವರ ಮ್ಯೂಸಿಕ್ ಇಂದನೇ ಎಲಿವೇಟ್ ಆಗ್ತವೆ ಇನ್ನು ಇದರ ಸಿನಿಮಾಟೋಗ್ರಫಿ ಕೂಡ ಔಟ್ ಸ್ಟ್ಯಾಂಡಿಂಗ್ ಆಗಿದೆ ಆ ನೈಟ್ ಸೀನ್ಗಳು ಅವುಗಳನ್ನು ತೆಗೆದಿರೋ ರೀತಿ ತುಂಬಾನೇ ಹಿಡಿಸ್ತು ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸಿನಿಮಾದ ಎಲ್ಲ ಲೀಡ್ ಕ್ಯಾರೆಕ್ಟರ್ಗಳು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ ಅದರಲ್ಲೂ ಪಾಯಲ್ ರಾಜಪೂತ್ ಅವರು ಅವರಿಗೆ ಕೊಟ್ಟಂತ ರೋಲ್ ಅನ್ನು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂಡ್ ಇನ್ನು ಉಳಿದ ಕ್ಯಾರೆಕ್ಟರ್ ಕೂಡ ಅಷ್ಟೇ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಸೋ ಓವರ್ ಆಲ್ ಆಗಿ ಹೇಳಬೇಕಂದ್ರೆ ಒಂದೊಳ್ಳೆ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ ಸಿನಿಮಾದ ಸೆಕೆಂಡ್ ಹಾಫ್ ನ ರೈಟಿಂಗ್ ಇನ್ನು ಬೆಟರ್ ಆಗಬೇಕಿತ್ತು ಬಟ್ ಸಿನಿಮಾದ ವಿಜುವಲ್ಸ್ ಸಿನಿಮಾಟೋಗ್ರಫಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂಡ್ ಒಳ್ಳೆ ಟ್ವಿಸ್ಟ್ ಗಳಿದಾವೆ ಸೋ ಸಿನಿಮಾನ ಖಂಡಿತ ಒಂದ್ಸಲ ನೋಡಬಹುದು ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ ಸಿನಿಮಾ ಇನ್ನು ಥಿಯೇಟರ್ ಅಲ್ಲಿ ಇದೆ ಆದಷ್ಟು ಕನ್ನಡ ಭಾಷೆಯಲ್ಲಿ ಹೋಗಿ ನೋಡಿ ಅಂತ ಹೇಳ್ತೀನಿ ಇನ್ನು ಈ ಸಿನಿಮಾ ಯಾವ ಓಟಿಟಿ ಆಪ್ ಅಲ್ಲಿ ಬರಬಹುದು ಅಂದ್ರೆ ಈ ಸಿನಿಮಾ ನಿಮಗೆ ಅಮೆಜಾನ್ ಪ್ರೈಮ್ ಅಥವಾ ನೆಟ್ಫ್ಲಿಕ್ಸ್ ನಲ್ಲಿ ನೋಡೋಕೆ ಸಿಗುತ್ತೆ ಅಂಡ್ ಈ ಸಿನಿಮಾವನ್ನ ಮುಂದೆ ಕನ್ನಡದಲ್ಲಿ ಸ್ಟಾರ್ ಸುವರ್ಣ ಚಾನೆಲ್ ನಲ್ಲಿ ಪ್ರಸಾರ ಮಾಡಲಾಗುತ್ತೆ ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ನೋಡೋದಾದ್ರೆ ಸಿನಿಮಾದ ಸ್ಟೋರಿಯನ್ನ ಬರೆದು ಡೈರೆಕ್ಟ್ ಮಾಡಿರೋದು ಅಜಯ್ ಭೂಪತಿ ಅವರು ಇದರ ಸ್ಕ್ರೀನ್ ಪ್ಲೇ ಅನ್ನು ಬರೆದಿರೋದು ಕೂಡ ಅವರೇ ಇದರ ಪ್ರೊಡ್ಯೂಸರ್ಸ್ ಸ್ವಾತಿ ರೆಡ್ಡಿ ಗುಣಪತಿ ಸುರೇಶ್ ವರ್ಮಾ ಎಂ ಮತ್ತು ಅಜಯ್ ಭೂಪತಿ ಅವರು ಇದರ ಸಿನಿಮಾಟೋಗ್ರಾಫರ್ ದಾಸರದಿ ಶಿವೇಂದ್ರ ಅವರು ಸಿನಿಮಾದ ಎಡಿಟರ್ ಮಾಧವ್ ಕುಮಾರ್ ಗುಲ್ಲಪಲ್ಲಿ ಅವರು ಇದಕ್ಕೆ ಮ್ಯೂಸಿಕ್ ನೀಡಿರೋದು ಬಿ ಅಜನೀಶ್ ಲೋಕನಾಥ್ ಅವರು ಸಿನಿಮಾದ ಪ್ರೊಡಕ್ಷನ್ ಕಂಪನೀಸ್ ಮುದ್ರಾ ಮೀಡಿಯಾ ವರ್ಕ್ಸ್ ಮತ್ತು ಎ ಕ್ರಿಯೇಟಿವ್ ವರ್ಕ್ಸ್ ಈ ಸಿನಿಮಾ 17 ನವೆಂಬರ್ 2023ಕ್ಕೆ ರಿಲೀಸ್ ಆಗಿದೆ ಸಿನಿಮಾದ ರನ್ನಿಂಗ್ ಟೈಮ್ 143 ನಿಮಿಷಗಳು ಈ ಸಿನಿಮಾ ಕನ್ನಡ ಸೇರಿದಂತೆ ಇನ್ನು 4 ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆಗಿದೆ ಇನ್ನು ಸಿನಿಮಾದ ಕಾಸ್ಟ್ ಡೀಟೇಲ್ಸ್ ನೋಡೋದಾದ್ರೆ ಇದರಲ್ಲಿ ಪಾಯಲ್ ರಾಜಪೂತ್ ಅವರು ಶೈಲಜಾ ಆರ್ ಶೈಲು ರೋಲ್ ಅನ್ನು ಮಾಡಿದ್ದಾರೆ ನಂದಿತಾ ಶ್ವೇತಾ ಅವರು ಎಸ್ಐ ಆಗಿ ಕಾಣಿಸಿಕೊಂಡಿದ್ದಾರೆ ದಿವ್ಯಾ ಪಿಲ್ಲೈ ಅವರು ರಾಜೇಶ್ವರಿ ದೇವಿ ಜಮೀನ್ದಾರ್ ಅವರ ವೈಫ್ ಆಗಿ ಕಾಣಿಸಿಕೊಂಡಿದ್ದಾರೆ ಅಜ್ಮಲ್ ಅಮೀರ್ ಅವರು ಮದನ್ ಆಗಿ ಕಾಣಿಸಿಕೊಂಡಿದ್ದಾರೆ ರವೀಂದ್ರ ವಿಜಯ್ ಅವರು ಆರ್ಎಂಪಿ ಡಾಕ್ಟರ್ ಆಗಿ ಕಾಣಿಸಿಕೊಂಡಿದ್ದಾರೆ ಮತ್ತು ಚೈತನ್ಯ ಕೃಷ್ಣ ಅವರು ಇದರಲ್ಲಿ ಜಮೀನ್ದಾರ್ ಆಗಿ ಕಾಣಿಸಿಕೊಂಡಿದ್ದಾರೆ ಅಜಯ್ ಘೋಷ್ ಅವರು ಕಾಶಿ ರಾಜು ಆಗಿ ಕಾಣಿಸಿಕೊಂಡಿದ್ದಾರೆ ಸಿನಿಮಾದ ಪ್ರಿನ್ಸಿಪಲ್ ಫಿಲ್ಮಿಂಗ್ ಸ್ಟಾರ್ಟ್ ಆಗಿದ್ದು 9 ಡಿಸೆಂಬರ್ 2022 ರಲ್ಲಿ ಸಿನಿಮಾದ ಟೈಟಲ್ ಮತ್ತು ಕಾನ್ಸೆಪ್ಟ್ ಪೋಸ್ಟರ್ ಅನ್ನು ರಿಲೀಸ್ ಮಾಡಿದ್ದು 28 ಫೆಬ್ರವರಿ 2023 ರಲ್ಲಿ ಸಿನಿಮಾದ ಟೀಸರ್ ಅನ್ನು 4 ಜುಲೈ 2023 ಕ್ಕೆ ರಿಲೀಸ್ ಮಾಡಲಾಗಿತ್ತು ಮತ್ತು ಇದರ ಟ್ರೈಲರ್ ಅನ್ನು 21 ಅಕ್ಟೋಬರ್ 2023 ಕ್ಕೆ ಒಂದು ಟ್ರೈಲರ್ ಲಾಂಚ್ ಇವೆಂಟ್ ಅನ್ನು ಇಟ್ಟು ಹಾಗೂ ಆನ್ಲೈನ್ ಅಲ್ಲೂ ಕೂಡ ಚಿರಂಜೀವಿ ಅವರ ಮೂಲಕ ಲಾಂಚ್ ಮಾಡಲಾಗಿತ್ತು ಸಿನಿಮಾದ ಲೀಡ್ ರೋಲ್ ನಲ್ಲಿ ಪಾಯಲ್ ರಾಜಪೂತ್ ಅವರು ಇದ್ದಾರೆ ಇದು ಅಜಯ್ ಭೂಪತಿ ಅವರ ಜೊತೆ ಅವರದ್ದು ಎರಡನೇ ಕೊಲಾಬರೇಷನ್ ಅವರು ಮೊದಲನೇ ಸಿನಿಮಾ RX100 ಅಲ್ಲಿ ಕಾಣಿಸಿಕೊಂಡಿದ್ರು सो इत इवत्तिन वीडियो इंत कन्नड मत्तु कन्नड डब्बिंग सिनेमागळ कंप्लीट डीटेल्स मत्तु रिव्यू गागि नम्म चानल तप्पदे सब्सक्राइब माड्कोळ्ळि। हेलो गेळरे इवत्तु नोडिद्रे नानु
ಮಂಗಳವಾರಂ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಈ ಸಿನಿಮಾವನ್ನು ಮುಂದೆ ಯಾವ ಓಟಿಟಿ ಆ್ಯಪಲ್ಲಿ ನೋಡಬಹುದು ಆ್ಯಂಡ್ ಈ ಸಿನಿಮಾದ ಸ್ಯಾಟಲೈಟ್ ಡೀಟೇಲ್ಸ್, ಟೆಕ್ನಿಕಲ್ ಡೀಟೇಲ್ಸ್, ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸ್ ಹಾಗೂ ಸಿನಿಮಾದ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಂದ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಮಂಗಳವಾರಂ ಇದು 2023 ಬಂದ ತೆಲುಗಿನ ಒಂದು ಸೈಕಲಾಜಿಕಲ್ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ. ಇದರ ಲೀಡ್ ರೋಲ್ ಇದ್ದಾರೆ ಪಾಯಲ್ ರಾಜ್ಪೂತ್, ನಂದಿತಾ ಶ್ವೇತಾ, ದಿವ್ಯಾ ಪಿಲ್ಲೈ, ಅಜ್ಮಲ್ ಅಮೀರ್, ರವೀಂದ್ರ ವಿಜಯ್, ಚೈತನ್ಯ ಕೃಷ್ಣ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟ್ ನೋಡೋದಾದರೆ, ಒಂದು ಊರು, ಆ ಊರಿನಲ್ಲಿ ಪ್ರತಿ ಮಂಗಳವಾರ ಅಕ್ರಮ ಸಂಬಂಧ ಇರುವಂಥ ವ್ಯಕ್ತಿಗಳ ಹೆಸರನ್ನು ಗೋಡೆ ಮೇಲೆ ಬರೆಯಲಾಗುತ್ತೆ ಆ್ಯಂಡ್ ಆ ಹೆಸರು ಬರೆದಿರೋ ವ್ಯಕ್ತಿಗಳು ಮಂಗಳವಾರ ದಿನ ಸಾಯ್ತಾ ಇರ್ತಾರೆ. ಸೊ ಆ ಹೆಸರು ಬರ್ತಿರೋದು ಯಾರು ಆ್ಯಂಡ್ ಅವ್ರನ್ನ ಸಾಯಿಸ್ತಿರೋದು ಯಾರು, ಇದರಲ್ಲಿ ಶೈಲಜಾ ಯಾರು, ಶೈಲಜಗೂ ಈ ಕಥೆಗೂ ಏನು ಸಂಬಂಧ ಆ್ಯಂಡ್ ಈ ಸಾವುಗಳನ್ನು ಹೇಗೆ ತಡಿತಾರೆ ಅನ್ನೋದನ್ನು ನೀವು ಸಿನಿಮಾದಲ್ಲಿ ನೋಡಬೇಕು. ಸಿನಿಮಾದ ಫಸ್ಟ್ ಹಾಫ್ ತುಂಬ ಚೆನ್ನಾಗಿದೆ, ತುಂಬ ಥ್ರಿಲ್ಲಿಂಗ್ ಆಗಿ ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗ್ರಿಪ್ಪಿಂಗ್ ಆದ ಸ್ಟೋರಿ ಇದೆ. ಫಸ್ಟ್ ಹಾಫ್ ನಿಮ್ಮನ್ನ ಎಲ್ಲೂ ಬೋರ್ ಮಾಡಲ್ಲ, ತುಂಬ ಎಂಗೇಜಿಂಗ್ ಆದ ಸ್ಕ್ರೀನ್ ಪ್ಲೇ ಬರ್ಕೊಂಡಿದ್ದಾರೆ. ಫಸ್ಟ್ ಹಾಫ್ ಆದಮೇಲೆ ಸೆಕೆಂಡ್ ಹಾಫ್ನಲ್ಲಿ ಪಾಯಲ್ ರಾಜ್ಪೂತ್ ಅವರ ಬ್ಯಾಕ್ ಸ್ಟೋರಿಯನ್ನು ತೋರಿಸ್ತಾರೆ. ಫಸ್ಟ್ ಹಾಫ್ನಲ್ಲಿ ಮಿಸ್ಟ್ರಿಯನ್ನು ಬಿಲ್ಡ್ ಮಾಡಿ ಸೆಕೆಂಡ್ ಹಾಫ್ ಸ್ಟಾರ್ಟಿಂಗಲ್ಲೇ ಅವರ ಫ್ಲಾಶ್ ಬ್ಯಾಕ್ ಅನ್ನು ತೋರಿಸಿದಾಗ ಎಲ್ಲೋ ಒಂದು ಕಡೆ ನಮಗೆ ಬೋರ್ ಆಗುತ್ತೆ. ಬಟ್ ಅವರ ಸ್ಟೋರಿಯನ್ನು ಕ್ಲೋಸ್ ಮಾಡಿ ಮತ್ತೆ ಮಿಸ್ಟ್ರಿಗೆ ಬಂದಾಗ ನಮಗೆ ಮತ್ತೆ ಥ್ರಿಲ್ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಸಿನಿಮಾ. ಅಲ್ಲಿಂದ ಕ್ಲೈಮ್ಯಾಕ್ಸ್ವರೆಗೂ ಸಿನಿಮಾನ ನೀಟಾಗಿ ಒಯ್ದಿದ್ದಾರೆ. ಸಿನಿಮಾದಲ್ಲಿರೋ ಟ್ವಿಸ್ಟ್ಗಳು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗಿದ್ದಾವೆ ಆ್ಯಂಡ್ ಸಿನಿಮಾದಲ್ಲಿ ಮೇಜರ್ ಪ್ಲಸ್ ಆಗಿರೋದು ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರ ಮ್ಯೂಸಿಕ್. ಅವರ ಮ್ಯೂಸಿಕ್ ಅದ್ಭುತವಾಗಿದೆ. ಅವರು ಈಗಾಗಲೇ ತೆಲುಗು ಸಿನಿಮಾಗಳಲ್ಲಿ ಭಾಳಷ್ಟು ಸಿನಿಮಾಗಳಲ್ಲಿ ಮ್ಯೂಸಿಕ್ಕನ್ನು ಕೊಟ್ಟಿದ್ದಾರೆ, ಲೈಕ್ ವಿರೂಪಾಕ್ಷ, ಅದರಲ್ಲೂ ಕೂಡ ತುಂಬ ಅದ್ಭುತವಾದ ಮ್ಯೂಸಿಕನ್ನು ಕೊಟ್ಟಿದ್ದರು ಆ್ಯಂಡ್ ಈಗ ಮಂಗಳವಾರಂ ಸಿನಿಮಾದಲ್ಲಿ ತುಂಬ ಒಳ್ಳೆಯ ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಆ್ಯಂಡ್ ತುಂಬ ಸೀನ್ಗಳು ಅವರ ಮ್ಯೂಸಿಕಿಂದನೇ ಎಲಿವೇಟ್ ಆಗ್ತವೆ. ಇನ್ನು ಇದರ ಸಿನಿಮಾಟೋಗ್ರಫಿ ಕೂಡ ಔಟ್ಸ್ಟ್ಯಾಂಡಿಂಗ್ ಆಗಿದೆ. ಆ ನೈಟ್ ಸೀನ್ಗಳು ಅವುಗಳನ್ನು ತೆಗೆದಿರೋ ರೀತಿ ತುಂಬಾ ಹಿಡಿಸ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಸಿನಿಮಾದ ಎಲ್ಲ ಲೀಡ್ ಕ್ಯಾರೆಕ್ಟರ್ಗಳು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಪಾಯಲ್ ರಾಜ್ಪೂತ್ ಅವರು ಅವರಿಗೆ ಕೊಟ್ಟಂಥ ರೋಲನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಆ್ಯಂಡ್ ಇನ್ನೂ ಉಳಿದ ಕ್ಯಾರೆಕ್ಟರ್ ಕೂಡ ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ ಒಂದೊಳ್ಳೆ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ. ಸಿನಿಮಾದ ಸೆಕೆಂಡ್ ಹಾಫ್ನ ರೈಟಿಂಗ್ ಇನ್ನೂ ಬೆಟರ್ ಆಗಬೇಕಿತ್ತು, ಬಟ್ ಸಿನಿಮಾದ ವಿಜುವಲ್ಸ್, ಸಿನಿಮಾಟೋಗ್ರಫಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಂಡ್ ಒಳ್ಳೆ ಟ್ವಿಸ್ಟ್ಗಳಿದ್ದಾವೆ. ಸೊ ಸಿನಿಮಾನ ಖಂಡಿತ ಒಂದ್ಸಲ ನೋಡ್ಬೋದು. ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸಿನಿಮಾ ಇನ್ನು ಥಿಯೇಟರಲ್ಲಿದೆ, ಆದಷ್ಟು ಕನ್ನಡ ಭಾಷೆಯಲ್ಲಿ ಹೋಗಿ ನೋಡಿ ಅಂತ ಹೇಳ್ತೀನಿ. ಇನ್ನು ಈ ಸಿನಿಮಾ ಯಾವ ಓ ಟಿ ಟಿ ಆ್ಯಪಲ್ಲಿ ಬರ್ಬೋದು ಅಂದರೆ ಈ ಸಿನಿಮಾ ನಿಮಗೆ ಅಮೆಜಾನ್ ಪ್ರೈಮ್ ಅಥವಾ ನೆಟ್ಫ್ಲಿಕ್ಸ್ನಲ್ಲಿ ನೋಡೋಕ್ಕೆ ಸಿಗುತ್ತೆ ಆ್ಯಂಡ್ ಈ ಸಿನಿಮಾವನ್ನು ಮುಂದೆ ಕನ್ನಡದಲ್ಲಿ ಸ್ಟಾರ್ ಸುವರ್ಣ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗುತ್ತೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ನೋಡೋದಾದರೆ ಸಿನಿಮಾದ ಸ್ಟೋರಿಯನ್ನು ಬರೆದು ಡೈರೆಕ್ಟ್ ಮಾಡಿರೋದು ಅಜಯ್ ಭೂಪತಿ ಅವರು. ಇದರ ಸ್ಕ್ರೀನ್ ಪ್ಲೇನ ಬರೆದಿರೋದು ಕೂಡ ಅವರೇ. ಇದರ ಪ್ರೊಡ್ಯೂಸರ್ಸ್ ಸ್ವಾತಿ ರೆಡ್ಡಿ ಗುಣಪತಿ, ಸುರೇಶ್ ವರ್ಮಾ ಎಂ ಮತ್ತು ಅಜಯ್ ಭೂಪತಿ ಅವರು. ಇದರ ಸಿನಿಮಾಟೋಗ್ರಾಫರ್ ದಾಸರಥಿ ಶಿವೇಂದ್ರ ಅವರು. ಸಿನಿಮಾದ ಎಡಿಟರ್ ಮಾಧವ್ ಕುಮಾರ್ ಗುಲ್ಲಪಲ್ಲಿ ಅವರು. ಇದಕ್ಕೆ ಮ್ಯೂಸಿಕ್ ನೀಡಿರೋದು ಬಿ ಅಜನೀಶ್ ಲೋಕನಾಥ್ ಅವರು. ಸಿನಿಮಾದ ಪ್ರೊಡಕ್ಷನ್ ಕಂಪನೀಸ್ ಮುದ್ರಾ ಮೀಡಿಯಾ ವರ್ಕ್ಸ್ ಮತ್ತು ಎ ಕ್ರಿಯೇಟಿವ್ ವರ್ಕ್ಸ್. ಈ ಸಿನಿಮಾ 17 ನವೆಂಬರ್ 2023 ರಿಲೀಸ್ ಆಗಿದೆ. ಸಿನಿಮಾದ ರನ್ನಿಂಗ್ ಟೈಮ್ 143 ನಿಮಿಷಗಳು. ಈ ಸಿನಿಮಾ ಕನ್ನಡ ಸೇರಿದಂತೆ ಇನ್ನು 4 ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ. ಇನ್ನು ಸಿನಿಮಾದ ಕಾಸ್ಟ್ ಡೀಟೇಲ್ಸ್ ನೋಡೋದಾದರೆ ಇದರಲ್ಲಿ ಪಾಯಲ್ ರಾಜ್ಪೂತ್ ಅವರು ಶೈಲಜಾ ಆರ್ ಶೈಲು ರೋಲನ್ನು ಮಾಡಿದ್ದಾರೆ. ನಂದಿತಾ ಶ್ವೇತಾ ಅವರು ಎಸ್ ಐ ಆಗಿ ಕಾಣಿಸ್ಕೊಂಡಿದ್ದಾರೆ. ದಿವ್ಯಾ ಪಿಲ್ಲೈ ಅವರು ರಾಜೇಶ್ವರಿ ದೇವಿ ಜಮೀನ್ದಾರ್ ಅವರ ವೈಫ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಜ್ಮಲ್ ಅಮೀರ್ ಅವರು ಮದನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ರವೀಂದ್ರ ವಿಜಯ್ ಅವರು RMP ಡಾಕ್ಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಮತ್ತು ಚೈತನ್ಯ ಕೃಷ್ಣ ಅವರು ಇದರಲ್ಲಿ ಜಮೀನ್ದಾರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಜಯ್ ಘೋಷ್ ಅವರು ಕಾಶಿ ರಾಜು ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದ ಪ್ರಿನ್ಸಿಪಲ್ ಫಿಲ್ಮಿಂಗ್ ಸ್ಟಾರ್ಟ್ ಆಗಿದ್ದು 9 ಡಿಸೆಂಬರ್ 2022. ಸಿನಿಮಾದ ಟೈಟಲ್ ಮತ್ತು ಕಾನ್ಸೆಪ್ಟ್ ಪೋಸ್ಟರನ್ನು ರಿಲೀಸ್ ಮಾಡಿದ್ದು 28 ಫೆಬ್ರವರಿ 2023. ಸಿನಿಮಾದ ಟೀಸರನ್ನು 4 ಜುಲೈ 2023 ರಿಲೀಸ್ ಮಾಡಲಾಗಿತ್ತು ಮತ್ತು ಇದರ ಟ್ರೈಲರನ್ನು 21 ಅಕ್ಟೋಬರ್ 2023 ಒಂದು ಟ್ರೈಲರ್ ಲಾಂಚ್ ಇವೆಂಟನ್ನು ಇಟ್ಟು ಹಾಗೂ ಆನ್ಲೈನಲ್ಲೂ ಕೂಡ ಚಿರಂಜೀವಿ ಅವರ ಮೂಲಕ ಲಾಂಚ್ ಮಾಡಲಾಗಿತ್ತು. ಸಿನಿಮಾದ ಲೀಡ್ ರೋಲ್ನಲ್ಲಿ ಪಾಯಲ್ ರಾಜ್ಪೂತ್ ಅವರು ಇದ್ದಾರೆ. ಇದು ಅಜಯ್ ಭೂಪತಿ ಅವರ ಜೊತೆ ಅವರದ್ದು 2ನೇ ಕೊಲಾಬರೇಷನ್. ಅವರು ಮೊದಲನೇ ಸಿನಿಮಾ RX100 ಕಾಣಿಸ್ಕೊಂಡಿದ್ರು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ ಗ್ಯಾರಿ, ಇವತ್ತು ನೋಡೋದಿಲ್ಲ ನಾನು
मंगलवारम सिनेमा बग्गे हेळ्तीनि इदर कन्नड डब्बिंग हेगिदे मत्तु ई सिनेमावन्न मुंदे याव ओटीटी आप् अल्लि नोडबहुदु अंड ई सिनेमाद सैटलैट डीटेल्स टेक्निकल डीटेल्स सिनेमाद कास्टिंग डीटेल्स हागू सिनेमाद सम फैक्ट्स गळन्नु नोडोण सो वीडियोन एंड वरेगू नोडि हागू चानल गे सब्स्क्राइब आगले अंद्रे ईगले माड्कोळ्ळि सो लेट्स बिगिन मंगलवारम इदु 2023 अल्लि बंद तेलुगिन ಒಂದು ಸೈಕಲಾಜಿಕಲ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ ಇದರ ಲೀಡ್ ರೋಲ್ ಇದ್ದಾರೆ ಪಾಯಲ್ ರಾಜಪೂತ್ ನಂದಿತಾ ಶ್ವೇತಾ ದಿವ್ಯಾ ಪಿಲ್ಲೈ ಅಜ್ಮಲ್ ಅಮೀರ್ ರವೀಂದ್ರ ವಿಜಯ್ ಚೈತನ್ಯ ಕೃಷ್ಣ ಮತ್ತು ಇನ್ನೂ ಹಲವು ಕಲಾವಿದರು ಸಿನಿಮಾದ ಪ್ಲಾಟ್ ನೋಡೋದಾದರೆ ಒಂದು ಊರು ಆ ಊರಿನಲ್ಲಿ ಪ್ರತಿ ಮಂಗಳವಾರ ಅಕ್ರಮ ಸಂಬಂಧ ಇರುವಂತ ವ್ಯಕ್ತಿಗಳ ಹೆಸರನ್ನು ಗೋಡೆ ಮೇಲೆ ಬರೆಯಲಾಗುತ್ತೆ ಅಂಡ್ ಆ ಹೆಸರು ಬರೆದಿರೋ ವ್ಯಕ್ತಿಗಳು ಮಂಗಳವಾರ ದಿನ ಸಾಯ್ತಾ ಇರ್ತಾರೆ ಸೊ ಆ ಹೆಸರು ಬರೆದಿರೋದು ಯಾರು ಅಂಡ್ ಅವರನ್ನ ಸಾಯಿಸ್ತಿರೋದು ಯಾರು ಇದರಲ್ಲಿ ಶೈಲಜ ಯಾರು ಶೈಲಜಗೂ ಈ ಕಥೆಗೂ ಏನು ಸಂಬಂಧ ಅಂಡ್ ಈ ಸಾವುಗಳನ್ನು ಹೇಗೆ ತಡೀತಾರೆ ಅನ್ನೋದನ್ನು ನ್ಯೂ ಸಿನಿಮಾದಲ್ಲಿ ನೋಡಬೇಕು ಸಿನಿಮಾದ ಫಸ್ಟ್ ಆಫ್ ತುಂಬ ಚೆನ್ನಾಗಿದೆ ತುಂಬ ಥ್ರಿಲ್ಲಿಂಗ್ ಆಗಿ ಒಳ್ಳೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗ್ರಿಪ್ಪಿಂಗ್ ಆದ ಸ್ಟೋರಿ ಇದೆ ಫಸ್ಟ್ ಆಫ್ ನಿಮ್ಮನ್ನ ಎಲ್ಲೂ ಬೋರ್ ಮಾಡಲ್ಲ ತುಂಬ ಎಂಗೇಜಿಂಗ್ ಆದ ಸ್ಕ್ರೀನ್ ಪ್ಲೇ ಬರ್ಕೊಂಡಿದ್ದಾರೆ ಫಸ್ಟ್ ಆಫ್ ಆದಮೇಲೆ ಸೆಕೆಂಡ್ ಆಫ್ ನಲ್ಲಿ ಪಾಯಲ್ ರಾಜಪೂತ್ ಅವರ ಬ್ಯಾಕ್ ಸ್ಟೋರಿಯನ್ನು ತೋರಿಸ್ತಾರೆ ಫಸ್ಟ್ ಆಫ್ ನಲ್ಲಿ ಮಿಸ್ಟರಿಯನ್ನ ಬಿಲ್ಡ್ ಮಾಡಿ ಸೆಕೆಂಡ್ ಆಫ್ ಸ್ಟಾರ್ಟಿಂಗ್ ಅಲ್ಲೇ ಅವರ ಫ್ಲಾಶ್ ಬ್ಯಾಕ್ ಅನ್ನು ತೋರಿಸಿದಾಗ ಎಲ್ಲೋ ಒಂದ್ ಕಡೆ ನಮಗೆ ಬೋರ್ ಆಗುತ್ತೆ ಬಟ್ ಅವರ ಸ್ಟೋರಿಯನ್ನ ಕ್ಲೋಸ್ ಮಾಡಿ ಮತ್ತೆ ಮಿಸ್ಟರಿಗೆ ಬಂದಾಗ ನಮಗೆ ಮತ್ತೆ ಥ್ರಿಲ್ ಕೊಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಸಿನಿಮಾ ಅಲ್ಲಿಂದ ಕ್ಲೈಮ್ಯಾಕ್ಸ್ ವರೆಗೂ ಸಿನಿಮಾನ ನೀಟ್ ಆಗಿ ಒಯ್ದಿದ್ದಾರೆ ಸಿನಿಮಾದಲ್ಲಿ ಇರೋ ಟ್ವಿಸ್ಟ್ ಗಳು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗಿದವೆ ಅಂಡ್ ಸಿನಿಮಾದಲ್ಲಿ ಮೇಜರ್ ಪ್ಲಸ್ ಆಗಿರೋದು ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರ ಮ್ಯೂಸಿಕ್ ಅವರ ಮ್ಯೂಸಿಕ್ ಅದ್ಭುತವಾಗಿದೆ ಅವರು ಈಗಾಗಲೇ ತೆಲುಗು ಸಿನಿಮಾಗಳಲ್ಲಿ ಬಹಳಷ್ಟು ಸಿನಿಮಾಗಳಲ್ಲಿ ಮ್ಯೂಸಿಕ್ ಅನ್ನು ಕೊಟ್ಟಿದ್ದಾರೆ ಲೈಕ್ ವಿರೂಪಾಕ್ಷ ಅದರಲ್ಲೂ ಕೂಡ ತುಂಬಾ ಅದ್ಭುತವಾದ ಮ್ಯೂಸಿಕ್ ಅನ್ನು ಕೊಟ್ಟಿದ್ರು ಅಂಡ್ ಈಗ ಮಂಗಳವಾರಂ ಸಿನಿಮಾದಲ್ಲಿ ತುಂಬಾ ಒಳ್ಳೆಯ ಮ್ಯೂಸಿಕ್ ಅನ್ನು ಕೊಟ್ಟಿದ್ದಾರೆ ಅಂಡ್ ತುಂಬಾ ಸೀನ್ಗಳು ಅವರ ಮ್ಯೂಸಿಕ್ ಇಂದಾನೆ ಎಲಿವೇಟ್ ಆಗ್ತವೆ ಇನ್ನು ಇದರ ಸಿನಿಮಾಟೋಗ್ರಫಿ ಕೂಡ ಔಟ್ ಸ್ಟ್ಯಾಂಡಿಂಗ್ ಆಗಿದೆ ಆ ನೈಟ್ ಸೀನ್ಗಳು ಅವುಗಳನ್ನು ತೆಗೆದಿರೋ ರೀತಿ ತುಂಬಾನೇ ಹಿಡಿಸ್ತು ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸಿನಿಮಾದ ಎಲ್ಲ ಲೀಡ್ ಕ್ಯಾರೆಕ್ಟರ್ಗಳು ತುಂಬಾ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ ಅದರಲ್ಲೂ ಪಾಯಲ್ ರಾಜಪೂತ್ ಅವರು ಅವರಿಗೆ ಕೊಟ್ಟಂತ ರೋಲ್ ಅನ್ನು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂಡ್ ಇನ್ನು ಉಳಿದ ಕ್ಯಾರೆಕ್ಟರ್ ಕೂಡ ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಸೊ ಓವರ್ ಆಲ್ ಆಗಿ ಹೇಳಬೇಕಂದ್ರೆ ಒಂದೊಳ್ಳೆ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ ಸಿನಿಮಾದ ಸೆಕೆಂಡ್ ಹಾಫ್ ನ ರೈಟಿಂಗ್ ಇನ್ನೂ ಬೆಟರ್ ಆಗಬೇಕಿತ್ತು ಬಟ್ ಸಿನಿಮಾದ ವಿಜುವಲ್ಸ್ ಸಿನಿಮಾಟೋಗ್ರಫಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂಡ್ ಒಳ್ಳೆ ಟ್ವಿಸ್ಟ್ ಗಳಿದಾವೆ ಸೊ ಸಿನಿಮಾನ ಖಂಡಿತ ಒಂದ್ಸಲ ನೋಡಬಹುದು ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ ಸಿನಿಮಾ ಇನ್ನು ಥಿಯೇಟರ್ ಅಲ್ಲಿ ಇದೆ ಆದಷ್ಟು ಕನ್ನಡ ಭಾಷೆಯಲ್ಲಿ ಹೋಗಿ ನೋಡಿ ಅಂತ ಹೇಳ್ತೀನಿ ಇನ್ನು ಈ ಸಿನಿಮಾ ಯಾವ ಓಟಿಟಿ ಆಪ್ ಅಲ್ಲಿ ಬರಬಹುದು ಅಂದ್ರೆ ಈ ಸಿನಿಮಾ ನಿಮಗೆ ಅಮೆಜಾನ್ ಪ್ರೈಮ್ ಅಥವಾ ನೆಟ್ಫ್ಲಿಕ್ಸ್ ನಲ್ಲಿ ನೋಡೋಕೆ ಸಿಗುತ್ತೆ ಅಂಡ್ ಈ ಸಿನಿಮಾವನ್ನ ಮುಂದೆ ಕನ್ನಡದಲ್ಲಿ ಸ್ಟಾರ್ ಸುವರ್ಣ ಚಾನಲ್ ನಲ್ಲಿ ಪ್ರಸಾರ ಮಾಡಲಾಗುತ್ತೆ ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ನೋಡೋದಾದ್ರೆ ಸಿನಿಮಾದ ಸ್ಟೋರಿಯನ್ನ ಬರೆದು ಡೈರೆಕ್ಟ್ ಮಾಡಿರೋದು ಅಜಯ್ ಭೂಪತಿ ಅವರು ಇದರ ಸ್ಕ್ರೀನ್ ಪ್ಲೇ ಅನ್ನ ಬರೆದಿರೋದು ಕೂಡ ಅವರೇ ಇದರ ಪ್ರೊಡ್ಯೂಸರ್ಸ್ ಸ್ವಾತಿ ರೆಡ್ಡಿ ಗುಣಪತಿ ಸುರೇಶ್ ವರ್ಮಾ ಎಂ ಮತ್ತು ಅಜಯ್ ಭೂಪತಿ ಅವರು ಇದರ ಸಿನಿಮಾಟೋಗ್ರಾಫರ್ ದಾಸರಥಿ ಶಿವೇಂದ್ರ ಅವರು ಸಿನಿಮಾದ ಎಡಿಟರ್ ಮಾಧವ್ ಕುಮಾರ್ ಗುಲ್ಲಪಲ್ಲಿ ಅವರು ಇದಕ್ಕೆ ಮ್ಯೂಸಿಕ್ ನೀಡಿರೋದು ಬಿ ಅಜನೀಶ್ ಲೋಕನಾಥ್ ಅವರು ಸಿನಿಮಾದ ಪ್ರೊಡಕ್ಷನ್ ಕಂಪನೀಸ್ ಮುದ್ರಾ ಮೀಡಿಯಾ ವರ್ಕ್ಸ್ ಮತ್ತು ಎ ಕ್ರಿಯೇಟಿವ್ ವರ್ಕ್ಸ್ ಈ ಸಿನಿಮಾ 17 ನವೆಂಬರ್ 2023ಕ್ಕೆ ರಿಲೀಸ್ ಆಗಿದೆ ಸಿನಿಮಾದ ರನ್ನಿಂಗ್ ಟೈಮ್ 143 ನಿಮಿಷಗಳು ಈ ಸಿನಿಮಾ ಕನ್ನಡ ಸೇರಿದಂತೆ ಇನ್ನು 4 ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆಗಿದೆ ಇನ್ನು ಸಿನಿಮಾದ ಕಾಸ್ಟ್ ಡೀಟೇಲ್ಸ್ ನೋಡೋದಾದ್ರೆ ಇದರಲ್ಲಿ ಪಾಯಲ್ ರಾಜಪೂತ್ ಅವರು ಶೈಲಜಾ ಆರ್ ಶೈಲು ರೋಲ್ ಅನ್ನು ಮಾಡಿದ್ದಾರೆ ನಂದಿತಾ ಶ್ವೇತಾ ಅವರು ಎಸ್ಐ ಆಗಿ ಕಾಣಿಸಿಕೊಂಡಿದ್ದಾರೆ ದಿವ್ಯಾ ಪಿಲ್ಲೈ ಅವರು ರಾಜೇಶ್ವರಿ ದೇವಿ ಜಮೀನ್ದಾರ್ ಅವರ ವೈಫ್ ಆಗಿ ಕಾಣಿಸಿಕೊಂಡಿದ್ದಾರೆ ಅಜ್ಮಲ್ ಅಮೀರ್ ಅವರು ಮದನ್ ಆಗಿ ಕಾಣಿಸಿಕೊಂಡಿದ್ದಾರೆ ರವೀಂದ್ರ ವಿಜಯ್ ಅವರು ಆರ್ಎಂಪಿ ಡಾಕ್ಟರ್ ಆಗಿ ಕಾಣಿಸಿಕೊಂಡಿದ್ದಾರೆ ಮತ್ತು ಚೈತನ್ಯ ಕೃಷ್ಣ ಅವರು ಇದರಲ್ಲಿ ಜಮೀನ್ದಾರ್ ಆಗಿ ಕಾಣಿಸಿಕೊಂಡಿದ್ದಾರೆ ಅಜಯ್ ಘೋಷ್ ಅವರು ಕಾಶಿ ರಾಜು ಆಗಿ ಕಾಣಿಸಿಕೊಂಡಿದ್ದಾರೆ ಸಿನಿಮಾದ ಪ್ರಿನ್ಸಿಪಲ್ ಫಿಲ್ಮಿಂಗ್ ಸ್ಟಾರ್ಟ್ ಆಗಿದ್ದು 9 ಡಿಸೆಂಬರ್ 2022ರಲ್ಲಿ ಸಿನಿಮಾದ ಟೈಟಲ್ ಮತ್ತು ಕಾನ್ಸೆಪ್ಟ್ ಪೋಸ್ಟರ್ ಅನ್ನು ರಿಲೀಸ್ ಮಾಡಿದ್ದು 28 ಫೆಬ್ರವರಿ 2023ರಲ್ಲಿ ಸಿನಿಮಾದ ಟೀಸರ್ ಅನ್ನು 4 ಜುಲೈ 2023ಕ್ಕೆ ರಿಲೀಸ್ ಮಾಡಲಾಗಿತ್ತು ಮತ್ತು ಇದರ ಟ್ರೈಲರ್ ಅನ್ನು 21 ಅಕ್ಟೋಬರ್ 2023ಕ್ಕೆ ಒಂದು ಟ್ರೈಲರ್ ಲಾಂಚ್ ಇವೆಂಟ್ ಅನ್ನು ಇಟ್ಟು ಹಾಗೂ ಆನ್ಲೈನ್ ಅಲ್ಲೂ ಕೂಡ ಚಿರಂಜೀವಿ ಅವರ ಮೂಲಕ ಲಾಂಚ್ ಮಾಡಲಾಗಿತ್ತು ಸಿನಿಮಾದ ಲೀಡ್ ರೋಲ್ ನಲ್ಲಿ ಪಾಯಲ್ ರಾಜಪೂತ್ ಅವರು ಇದ್ದಾರೆ ಇದು ಅಜಯ್ ಭೂಪತಿ ಅವರ ಜೊತೆ ಅವರದ್ದು 2ನೇ ಕೊಲಾಬರೇಷನ್ ಅವರು ಮೊದಲನೇ ಸಿನಿಮಾ RX100 ಅಲ್ಲಿ ಕಾಣಿಸಿಕೊಂಡಿದ್ರು ಸೊ ಇದು ಇವತ್ತಿನ ವಿಡಿಯೋ ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಗೆಳೆಯರೇ ಇವತ್ತು ನೋಡೋದಿಲ್ಲ ನಾನು
मंगलवारम सिनेमा बग्गे हेळ्तीनि इदर कन्नड डब्बिंग हेगिदे मत्तु ई सिनेमावन्न मुंदे याव ओटीटी आप अल्ली नोडबहुदु अंड ई सिनेमाद सैटलैट डीटेल्स टेक्निकल डीटेल्स सिनेमाद कास्टिंग डीटेल्स हागू सिनेमाद सम फैक्ट्स गळन्नु नोडोण सो वीडियोन एंड वरेगू नोडि हागू चानल गे सब्सक्राइब आगले अंद्रे ईगले माड्कोळ्ळि सो लेट्स बिगिन मंगलवारम इदु 2023 अल्ली बंद तेलुगिन ಒಂದು ಸೈಕಲಾಜಿಕಲ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ ಇದರ ಲೀಡ್ ರೋಲ್ ಇದ್ದಾರೆ ಪಾಯಲ್ ರಾಜಪೂತ್ ನಂದಿತಾ ಶ್ವೇತಾ ದಿವ್ಯಾ ಪಿಲ್ಲೈ ಅಜ್ಮಲ್ ಅಮೀರ್ ರವೀಂದ್ರ ವಿಜಯ್ ಚೈತನ್ಯ ಕೃಷ್ಣ ಮತ್ತು ಇನ್ನೂ ಹಲವು ಕಲಾವಿದರು ಸಿನಿಮಾದ ಪ್ಲಾಟ್ ನೋಡೋದಾದರೆ ಒಂದು ಊರು ಆ ಊರಿನಲ್ಲಿ ಪ್ರತಿ ಮಂಗಳವಾರ ಅಕ್ರಮ ಸಂಬಂಧ ಇರುವಂತ ವ್ಯಕ್ತಿಗಳ ಹೆಸರನ್ನು ಗೋಡೆ ಮೇಲೆ ಬರೆಯಲಾಗುತ್ತೆ ಅಂಡ್ ಆ ಹೆಸರು ಬರೆದಿರೋ ವ್ಯಕ್ತಿಗಳು ಮಂಗಳವಾರ ದಿನ ಸಾಯ್ತಾ ಇರ್ತಾರೆ ಸೊ ಆ ಹೆಸರು ಬರ್ತಿರೋದು ಯಾರು ಅಂಡ್ ಅವರನ್ನ ಸಾಯಿಸ್ತಿರೋದು ಯಾರು ಇದರಲ್ಲಿ ಶೈಲಜಾ ಯಾರು ಶೈಲಜಾಗೂ ಈ ಕಥೆಗೂ ಏನು ಸಂಬಂಧ ಅಂಡ್ ಈ ಸಾವುಗಳನ್ನು ಹೇಗೆ ತಡಿತಾರೆ ಅನ್ನೋದನ್ನು ನೀವು ಸಿನಿಮಾದಲ್ಲಿ ನೋಡಬೇಕು ಸಿನಿಮಾದ ಫಸ್ಟ್ ಹಾಫ್ ತುಂಬ ಚೆನ್ನಾಗಿದೆ ತುಂಬ ಥ್ರಿಲ್ಲಿಂಗ್ ಆಗಿ ಒಳ್ಳೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗ್ರಿಪ್ಪಿಂಗ್ ಆದ ಸ್ಟೋರಿ ಇದೆ ಫಸ್ಟ್ ಹಾಫ್ ನಿಮ್ಮನ್ನ ಎಲ್ಲೂ ಬೋರ್ ಮಾಡಲ್ಲ ತುಂಬ ಎಂಗೇಜಿಂಗ್ ಆದ ಸ್ಕ್ರೀನ್ ಪ್ಲೇ ಬರ್ಕೊಂಡಿದ್ದಾರೆ ಫಸ್ಟ್ ಹಾಫ್ ಆದ್ಮೇಲೆ ಸೆಕೆಂಡ್ ಹಾಫ್ ನಲ್ಲಿ ಪಾಯಲ್ ರಾಜಪೂತ್ ಅವರ ಬ್ಯಾಕ್ ಸ್ಟೋರಿಯನ್ನು ತೋರಿಸ್ತಾರೆ ಫಸ್ಟ್ ಹಾಫ್ ನಲ್ಲಿ ಮಿಸ್ಟರಿಯನ್ನ ಬಿಲ್ಡ್ ಮಾಡಿ ಸೆಕೆಂಡ್ ಹಾಫ್ ಸ್ಟಾರ್ಟಿಂಗ್ ಅಲ್ಲೇ ಅವರ ಫ್ಲಾಶ್ ಬ್ಯಾಕ್ ಅನ್ನು ತೋರಿಸಿದಾಗ ಎಲ್ಲೋ ಒಂದ್ ಕಡೆ ನಮಗೆ ಬೋರ್ ಆಗುತ್ತೆ ಬಟ್ ಅವರ ಸ್ಟೋರಿಯನ್ನು ಕ್ಲೋಸ್ ಮಾಡಿ ಮತ್ತೆ ಮಿಸ್ಟ್ರಿಗೆ ಬಂದಾಗ ನಮಗೆ ಮತ್ತೆ ಥ್ರಿಲ್ ಕೊಡೋಕೆ ಸ್ಟಾರ್ಟ್ ಮಾಡುತ್ತೆ ಸಿನಿಮಾ ಅಲ್ಲಿಂದ ಕ್ಲೈಮ್ಯಾಕ್ಸ್ ವರೆಗೂ ಸಿನಿಮಾನ ನೀಟ್ ಆಗಿ ಒಯ್ದಿದ್ದಾರೆ ಸಿನಿಮಾದಲ್ಲಿ ಇರೋ ಟ್ವಿಸ್ಟ್ ಗಳು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗಿದವೆ ಅಂಡ್ ಸಿನಿಮಾದಲ್ಲಿ ಮೇಜರ್ ಪ್ಲಸ್ ಆಗಿರೋದು ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರ ಮ್ಯೂಸಿಕ್ ಅವರ ಮ್ಯೂಸಿಕ್ ಅದ್ಭುತವಾಗಿದೆ ಅವರು ಈಗಾಗಲೇ ತೆಲುಗು ಸಿನಿಮಾಗಳಲ್ಲಿ ಬಹಳಷ್ಟು ಸಿನಿಮಾಗಳಲ್ಲಿ ಮ್ಯೂಸಿಕ್ ಅನ್ನು ಕೊಟ್ಟಿದ್ದಾರೆ ಲೈಕ್ ವಿರೂಪಾಕ್ಷ ಅದರಲ್ಲೂ ಕೂಡ ತುಂಬಾ ಅದ್ಭುತವಾದ ಮ್ಯೂಸಿಕ್ ಅನ್ನು ಕೊಟ್ಟಿದ್ರು ಅಂಡ್ ಈಗ ಮಂಗಳವಾರಂ ಸಿನಿಮಾದಲ್ಲಿ ತುಂಬಾ ಒಳ್ಳೆಯ ಮ್ಯೂಸಿಕ್ ಅನ್ನು ಕೊಟ್ಟಿದ್ದಾರೆ ಅಂಡ್ ತುಂಬಾ ಸೀನ್ಗಳು ಅವರ ಮ್ಯೂಸಿಕ್ ಇಂದಾನೇ ಎಲಿವೇಟ್ ಆಗ್ತವೆ ಇನ್ನು ಇದರ ಸಿನಿಮಾಟೋಗ್ರಫಿ ಕೂಡ ಔಟ್ ಸ್ಟ್ಯಾಂಡಿಂಗ್ ಆಗಿದೆ ಆ ನೈಟ್ ಸೀನ್ಗಳು ಅವುಗಳನ್ನು ತೆಗೆದಿರೋ ರೀತಿ ತುಂಬಾನೇ ಹಿಡಿಸ್ತು ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸಿನಿಮಾದ ಎಲ್ಲ ಲೀಡ್ ಕ್ಯಾರೆಕ್ಟರ್ಗಳು ತುಂಬಾ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ ಅದರಲ್ಲೂ ಪಾಯಲ್ ರಾಜಪೂತ್ ಅವರು ಅವರಿಗೆ ಕೊಟ್ಟಂತ ರೋಲ್ ಅನ್ನು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂಡ್ ಇನ್ನು ಉಳಿದ ಕ್ಯಾರೆಕ್ಟರ್ ಕೂಡ ಅಷ್ಟೇ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಸೊ ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ಒಂದೊಳ್ಳೆ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ ಸಿನಿಮಾದ ಸೆಕೆಂಡ್ ಹಾಫ್ ನ ರೈಟಿಂಗ್ ಇನ್ನೂ ಬೆಟರ್ ಆಗಬೇಕಿತ್ತು ಬಟ್ ಸಿನಿಮಾದ ವಿಜುವಲ್ಸ್ ಸಿನಿಮಾಟೋಗ್ರಫಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂಡ್ ಒಳ್ಳೆ ಟ್ವಿಸ್ಟ್ ಗಳಿದಾವೆ ಸೊ ಸಿನಿಮಾನ ಖಂಡಿತ ಒಂದ್ಸಲ ನೋಡಬಹುದು ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ ಸಿನಿಮಾ ಇನ್ನು ಥಿಯೇಟರ್ ಅಲ್ಲಿ ಇದೆ ಆದಷ್ಟು ಕನ್ನಡ ಭಾಷೆಯಲ್ಲಿ ಹೋಗಿ ನೋಡಿ ಅಂತ ಹೇಳ್ತೀನಿ ಇನ್ನು ಈ ಸಿನಿಮಾ ಯಾವ ಓಟಿಟಿ ಆಪ್ ಅಲ್ಲಿ ಬರಬಹುದು ಅಂದ್ರೆ ಈ ಸಿನಿಮಾ ನಿಮಗೆ ಅಮೆಜಾನ್ ಪ್ರೈಮ್ ಅಥವಾ ನೆಟ್ಫ್ಲಿಕ್ಸ್ ನಲ್ಲಿ ನೋಡೋಕೆ ಸಿಗುತ್ತೆ ಅಂಡ್ ಈ ಸಿನಿಮಾವನ್ನ ಮುಂದೆ ಕನ್ನಡದಲ್ಲಿ ಸ್ಟಾರ್ ಸುವರ್ಣ ಚಾನಲ್ ನಲ್ಲಿ ಪ್ರಸಾರ ಮಾಡಲಾಗುತ್ತೆ ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ನೋಡೋದಾದ್ರೆ ಸಿನಿಮಾದ ಸ್ಟೋರಿಯನ್ನ ಬರೆದು ಡೈರೆಕ್ಟ್ ಮಾಡಿರೋದು ಅಜಯ್ ಭೂಪತಿ ಅವರು ಇದರ ಸ್ಕ್ರೀನ್ ಪ್ಲೇ ಅನ್ನ ಬರೆದಿರೋದು ಕೂಡ ಅವರೇ ಇದರ ಪ್ರೊಡ್ಯೂಸರ್ಸ್ ಸ್ವಾತಿ ರೆಡ್ಡಿ ಗುಣಪತಿ ಸುರೇಶ್ ವರ್ಮಾ ಎಂ ಮತ್ತು ಅಜಯ್ ಭೂಪತಿ ಅವರು ಇದರ ಸಿನಿಮಾಟೋಗ್ರಾಫರ್ ದಾಸರಥಿ ಶಿವೇಂದ್ರ ಅವರು ಸಿನಿಮಾದ ಎಡಿಟರ್ ಮಾಧವ್ ಕುಮಾರ್ ಗುಲ್ಲಪಲ್ಲಿ ಅವರು ಇದಕ್ಕೆ ಮ್ಯೂಸಿಕ್ ನೀಡಿರೋದು ಬಿ ಅಜನೀಶ್ ಲೋಕನಾಥ್ ಅವರು ಸಿನಿಮಾದ ಪ್ರೊಡಕ್ಷನ್ ಕಂಪನೀಸ್ ಮುದ್ರಾ ಮೀಡಿಯಾ ವರ್ಕ್ಸ್ ಮತ್ತು ಎ ಕ್ರಿಯೇಟಿವ್ ವರ್ಕ್ಸ್ ಈ ಸಿನಿಮಾ 17 ನವೆಂಬರ್ 2023ಕ್ಕೆ ರಿಲೀಸ್ ಆಗಿದೆ ಸಿನಿಮಾದ ರನ್ನಿಂಗ್ ಟೈಮ್ 143 ನಿಮಿಷಗಳು ಈ ಸಿನಿಮಾ ಕನ್ನಡ ಸೇರಿದಂತೆ ಇನ್ನು 4 ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆಗಿದೆ ಇನ್ನು ಸಿನಿಮಾದ ಕಾಸ್ಟ್ ಡೀಟೇಲ್ಸ್ ನೋಡೋದಾದ್ರೆ ಇದರಲ್ಲಿ ಪಾಯಲ್ ರಾಜಪೂತ್ ಅವರು ಶೈಲಜಾ ಆರ್ ಶೈಲು ರೋಲ್ ಅನ್ನು ಮಾಡಿದ್ದಾರೆ ನಂದಿತಾ ಶ್ವೇತಾ ಅವರು ಎಸ್ಐ ಆಗಿ ಕಾಣಿಸಿಕೊಂಡಿದ್ದಾರೆ ದಿವ್ಯಾ ಪಿಲ್ಲೈ ಅವರು ರಾಜೇಶ್ವರಿ ದೇವಿ ಜಮೀನ್ದಾರ್ ಅವರ ವೈಫ್ ಆಗಿ ಕಾಣಿಸಿಕೊಂಡಿದ್ದಾರೆ ಅಜ್ಮಲ್ ಅಮೀರ್ ಅವರು ಮದನ್ ಆಗಿ ಕಾಣಿಸಿಕೊಂಡಿದ್ದಾರೆ ರವೀಂದ್ರ ವಿಜಯ್ ಅವರು ಆರ್ಎಂಪಿ ಡಾಕ್ಟರ್ ಆಗಿ ಕಾಣಿಸಿಕೊಂಡಿದ್ದಾರೆ ಮತ್ತು ಚೈತನ್ಯ ಕೃಷ್ಣ ಅವರು ಇದರಲ್ಲಿ ಜಮೀನ್ದಾರ್ ಆಗಿ ಕಾಣಿಸಿಕೊಂಡಿದ್ದಾರೆ ಅಜಯ್ ಘೋಷ್ ಅವರು ಕಾಶಿ ರಾಜು ಆಗಿ ಕಾಣಿಸಿಕೊಂಡಿದ್ದಾರೆ ಸಿನಿಮಾದ ಪ್ರಿನ್ಸಿಪಲ್ ಫಿಲ್ಮಿಂಗ್ ಸ್ಟಾರ್ಟ್ ಆಗಿದ್ದು 9 ಡಿಸೆಂಬರ್ 2022ರಲ್ಲಿ ಸಿನಿಮಾದ ಟೈಟಲ್ ಮತ್ತು ಕಾನ್ಸೆಪ್ಟ್ ಪೋಸ್ಟರ್ ಅನ್ನು ರಿಲೀಸ್ ಮಾಡಿದ್ದು 28 ಫೆಬ್ರವರಿ 2023ರಲ್ಲಿ ಸಿನಿಮಾದ ಟೀಸರ್ ಅನ್ನು 4 ಜುಲೈ 2023ಕ್ಕೆ ರಿಲೀಸ್ ಮಾಡಲಾಗಿತ್ತು ಮತ್ತು ಇದರ ಟ್ರೈಲರ್ ಅನ್ನು 21 ಅಕ್ಟೋಬರ್ 2023ಕ್ಕೆ ಒಂದು ಟ್ರೈಲರ್ ಲಾಂಚ್ ಇವೆಂಟ್ ಅನ್ನು ಇಟ್ಟು ಹಾಗೂ ಆನ್ಲೈನ್ ಅಲ್ಲೂ ಕೂಡ ಚಿರಂಜೀವಿ ಅವರ ಮೂಲಕ ಲಾಂಚ್ ಮಾಡಲಾಗಿತ್ತು ಸಿನಿಮಾದ ಲೀಡ್ ರೋಲ್ ನಲ್ಲಿ ಪಾಯಲ್ ರಾಜಪೂತ್ ಅವರು ಇದ್ದಾರೆ ಇದು ಅಜಯ್ ಭೂಪತಿ ಅವರ ಜೊತೆ ಅವರದ್ದು 2ನೇ ಕೊಲಾಬರೇಷನ್ ಅವರು ಮೊದಲನೇ ಸಿನಿಮಾ RX100 ಅಲ್ಲಿ ಕಾಣಿಸಿಕೊಂಡಿದ್ರು ಸೊ ಇದು ಇವತ್ತಿನ ವಿಡಿಯೋ ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಗೆಳೆಯರೇ ಇವತ್ತಿನ ವಿಡಿಯೋದಲ್ಲಿ ನಾನು
ಮಂಗಳವಾರಂ ಸಿನಿಮಾದ ಬಗ್ಗೆ ಹೇಳ್ತೀನಿ ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಈ ಸಿನಿಮಾವನ್ನ ಮುಂದೆ ಯಾವ ಓಟಿಟಿ ಆಪ್ ಅಲ್ಲಿ ನೋಡಬಹುದು ಅಂಡ್ ಈ ಸಿನಿಮಾದ ಸ್ಯಾಟಲೈಟ್ ಡೀಟೇಲ್ಸ್ ಟೆಕ್ನಿಕಲ್ ಡೀಟೇಲ್ಸ್ ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸ್ ಹಾಗೂ ಸಿನಿಮಾದ ಸಮ್ ಫ್ಯಾಕ್ಟ್ಸ್ ಗಳನ್ನು ನೋಡೋಣ ಸೊ ವಿಡಿಯೋನ ಎಂಡ್ ವರೆಗೂ ನೋಡಿ ಹಾಗೂ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ ಸೊ ಲೆಟ್ಸ್ ಬಿಗಿನ್ ಮಂಗಳವಾರಂ ಇದು 2023 ನಲ್ಲಿ ಬಂದ ತೆಲುಗಿನ ಒಂದು ಸೈಕಲಾಜಿಕಲ್ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ ಇದರ ಲೀಡ್ ರೋಲ್ ಇದ್ದಾರೆ ಪಾಯಲ್ ರಾಜಪೂತ್ ನಂದಿತಾ ಶ್ವೇತಾ ದಿವ್ಯಾ ಪಿಲ್ಲೈ ಅಜ್ಮಲ್ ಅಮೀರ್ ರವೀಂದ್ರ ವಿಜಯ್ ಚೈತನ್ಯ ಕೃಷ್ಣ ಮತ್ತು ಇನ್ನೂ ಹಲವು ಕಲಾವಿದರು ಸಿನಿಮಾದ ಪ್ಲಾಟ್ ನೋಡೋದಾದ್ರೆ ಒಂದು ಊರು ಆ ಊರಿನಲ್ಲಿ ಪ್ರತಿ ಮಂಗಳವಾರ ಅಕ್ರಮ ಸಂಬಂಧ ಇರುವಂತ ವ್ಯಕ್ತಿಗಳ ಹೆಸರನ್ನ ಗೋಡೆ ಮೇಲೆ ಬರೆಯಲಾಗುತ್ತೆ ಅಂಡ್ ಆ ಹೆಸರು ಬರೆದಿರೋ ವ್ಯಕ್ತಿಗಳು ಮಂಗಳವಾರ ದಿನ ಸಾಯ್ತಾ ಇರ್ತಾರೆ ಸೊ ಆ ಹೆಸರು ಬರ್ತಿರೋದು ಯಾರು ಅಂಡ್ ಅವ್ರನ್ನ ಸಾಯಿಸ್ತಿರೋದು ಯಾರು ಇದರಲ್ಲಿ ಶೈಲಜಾ ಯಾರು ಶೈಲಜಾಗೂ ಈ ಕಥೆಗೂ ಏನು ಸಂಬಂಧ ಅಂಡ್ ಈ ಸಾವುಗಳನ್ನ ಹೇಗೆ ತಡಿತಾರೆ ಅನ್ನೋದನ್ನ ನ್ಯೂ ಸಿನಿಮಾದಲ್ಲಿ ನೋಡಬೇಕು ಸಿನಿಮಾದ ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿದೆ ತುಂಬಾ ಥ್ರಿಲ್ಲಿಂಗ್ ಆಗಿ ಒಳ್ಳೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗ್ರಿಪ್ಪಿಂಗ್ ಆದ ಸ್ಟೋರಿ ಇದೆ ಫಸ್ಟ್ ಹಾಫ್ ನಿಮ್ಮನ್ನ ಎಲ್ಲೂ ಬೋರ್ ಮಾಡಲ್ಲ ತುಂಬಾ ಎಂಗೇಜಿಂಗ್ ಆದ ಸ್ಕ್ರೀನ್ ಪ್ಲೇ ಬರ್ಕೊಂಡಿದ್ದಾರೆ ಫಸ್ಟ್ ಹಾಫ್ ಆದ್ಮೇಲೆ ಸೆಕೆಂಡ್ ಹಾಫ್ ನಲ್ಲಿ ಪಾಯಲ್ ರಾಜಪೂತ್ ಅವರ ಬ್ಯಾಕ್ ಸ್ಟೋರಿಯನ್ನ ತೋರಿಸ್ತಾರೆ ಫಸ್ಟ್ ಹಾಫ್ ನಲ್ಲಿ ಮಿಸ್ಟ್ರಿಯನ್ನ ಬಿಲ್ಡ್ ಮಾಡಿ ಸೆಕೆಂಡ್ ಹಾಫ್ ಸ್ಟಾರ್ಟಿಂಗ್ ಅಲ್ಲೇ ಅವರ ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಿದಾಗ ಎಲ್ಲ ಒಂದ್ ಕಡೆ ನಮ್ಗೆ ಬೋರ್ ಆಗುತ್ತೆ ಬಟ್ ಅವರ ಸ್ಟೋರಿಯನ್ನ ಕ್ಲೋಸ್ ಮಾಡಿ ಮತ್ತೆ ಮಿಸ್ಟ್ರಿಗೆ ಬಂದಾಗ ನಮ್ಗೆ ಮತ್ತೆ ಥ್ರಿಲ್ ಕೊಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಸಿನಿಮಾ ಅಲ್ಲಿಂದ ಕ್ಲೈಮ್ಯಾಕ್ಸ್ ವರೆಗೂ ಸಿನಿಮಾನ ನೀಟ್ ಆಗಿ ಒಯ್ದಿದ್ದಾರೆ ಸಿನಿಮಾದಲ್ಲಿರೋ ಟ್ವಿಸ್ಟ್ ಗಳು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗಿದಾವೆ ಅಂಡ್ ಸಿನಿಮಾದಲ್ಲಿ ಮೇಜರ್ ಪ್ಲಸ್ ಆಗಿರೋದು ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರ ಮ್ಯೂಸಿಕ್ ಅವರ ಮ್ಯೂಸಿಕ್ ಅದ್ಭುತವಾಗಿದೆ ಅವರು ಈಗಾಗಲೇ ತೆಲುಗು ಸಿನಿಮಾಗಳಲ್ಲಿ ಬಹಳಷ್ಟು ಸಿನಿಮಾಗಳಲ್ಲಿ ಮ್ಯೂಸಿಕ್ ಅನ್ನ ಕೊಟ್ಟಿದ್ದಾರೆ ಲೈಕ್ ವಿರೂಪಾಕ್ಷ ಅದರಲ್ಲೂ ಕೂಡ ತುಂಬಾ ಅದ್ಭುತವಾದ ಮ್ಯೂಸಿಕ್ ಅನ್ನ ಕೊಟ್ಟಿದ್ರು ಅಂಡ್ ಈಗ ಮಂಗಳವಾರಂ ಸಿನಿಮಾದಲ್ಲಿ ತುಂಬಾ ಒಳ್ಳೆಯ ಮ್ಯೂಸಿಕ್ ಅನ್ನ ಕೊಟ್ಟಿದ್ದಾರೆ ಅಂಡ್ ತುಂಬಾ ಸೀನ್ಗಳು ಅವರ ಮ್ಯೂಸಿಕ್ ಇಂದಾನೆ ಎಲಿವೇಟ್ ಆಗ್ತವೆ ಇನ್ನು ಇದರ ಸಿನಿಮಾಟೋಗ್ರಫಿ ಕೂಡ ಔಟ್ ಸ್ಟ್ಯಾಂಡಿಂಗ್ ಆಗಿದೆ ಆ ನೈಟ್ ಸೀನ್ಗಳು ಅವುಗಳನ್ನು ತೆಗೆದಿರೋ ರೀತಿ ತುಂಬಾನೇ ಹಿಡಿಸ್ತು ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸಿನಿಮಾದ ಎಲ್ಲ ಲೀಡ್ ಕ್ಯಾರೆಕ್ಟರ್ಗಳು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ ಅದರಲ್ಲೂ ಪಾಯಲ್ ರಾಜಪೂತ್ ಅವರು ಅವರಿಗೆ ಕೊಟ್ಟಂತ ರೋಲ್ ಅನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂಡ್ ಇನ್ನು ಉಳಿದ ಕ್ಯಾರೆಕ್ಟರ್ ಕೂಡ ಅಷ್ಟೇ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಸೊ ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ಒಂದೊಳ್ಳೆ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ ಸಿನಿಮಾದ ಸೆಕೆಂಡ್ ಹಾಫ್ ನ ರೈಟಿಂಗ್ ಇನ್ನೂ ಬೆಟರ್ ಆಗ್ಬೇಕಿತ್ತು ಬಟ್ ಸಿನಿಮಾದ ವಿಜುವಲ್ಸ್ ಸಿನಿಮಾಟೋಗ್ರಫಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂಡ್ ಒಳ್ಳೆ ಟ್ವಿಸ್ಟ್ ಗಳಿದಾವೆ ಸೊ ಸಿನಿಮಾನ ಖಂಡಿತ ಒಂದ್ಸಲ ನೋಡಬಹುದು ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ ಸಿನಿಮಾ ಇನ್ನು ಥಿಯೇಟರ್ ಅಲ್ಲಿ ಇದೆ ಆದಷ್ಟು ಕನ್ನಡ ಭಾಷೆಯಲ್ಲಿ ಹೋಗಿ ನೋಡಿ ಅಂತ ಹೇಳ್ತೀನಿ ಇನ್ನು ಈ ಸಿನಿಮಾ ಯಾವ ಓಟಿಟಿ ಆಪ್ ಅಲ್ಲಿ ಬರಬಹುದು ಅಂದ್ರೆ ಈ ಸಿನಿಮಾ ನಿಮಗೆ ಅಮೆಜಾನ್ ಪ್ರೈಮ್ ಅಥವಾ ನೆಟ್ಫ್ಲಿಕ್ಸ್ ನಲ್ಲಿ ನೋಡೋಕೆ ಸಿಗುತ್ತೆ ಅಂಡ್ ಈ ಸಿನಿಮಾವನ್ನ ಮುಂದೆ ಕನ್ನಡದಲ್ಲಿ ಸ್ಟಾರ್ ಸುವರ್ಣ ಚಾನೆಲ್ ನಲ್ಲಿ ಪ್ರಸಾರ ಮಾಡಲಾಗುತ್ತೆ ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ನೋಡೋದಾದ್ರೆ ಸಿನಿಮಾದ ಸ್ಟೋರಿಯನ್ನ ಬರೆದು ಡೈರೆಕ್ಟ್ ಮಾಡಿರೋದು ಅಜಯ್ ಭೂಪತಿ ಅವರು ಇದರ ಸ್ಕ್ರೀನ್ ಪ್ಲೇ ಅನ್ನ ಬರೆದಿರೋದು ಕೂಡ ಅವರೇ ಇದರ ಪ್ರೊಡ್ಯೂಸರ್ಸ್ ಸ್ವಾತಿ ರೆಡ್ಡಿ ಗುಣಪತಿ ಸುರೇಶ್ ವರ್ಮಾ ಎಂ ಮತ್ತು ಅಜಯ್ ಭೂಪತಿ ಅವರು ಇದರ ಸಿನಿಮಾಟೋಗ್ರಾಫರ್ ದಾಸರಥಿ ಶಿವೇಂದ್ರ ಅವರು ಸಿನಿಮಾದ ಎಡಿಟರ್ ಮಾಧವ್ ಕುಮಾರ್ ಗುಲ್ಲಪಲ್ಲಿ ಅವರು ಇದಕ್ಕೆ ಮ್ಯೂಸಿಕ್ ನೀಡಿರೋದು ಬಿ ಅಜನೀಶ್ ಲೋಕನಾಥ್ ಅವರು ಸಿನಿಮಾದ ಪ್ರೊಡಕ್ಷನ್ ಕಂಪನೀಸ್ ಮುದ್ರಾ ಮೀಡಿಯಾ ವರ್ಕ್ಸ್ ಮತ್ತು ಎ ಕ್ರಿಯೇಟಿವ್ ವರ್ಕ್ಸ್ ಈ ಸಿನಿಮಾ 17 ನವೆಂಬರ್ 2023 ರಿಲೀಸ್ ಆಗಿದೆ ಸಿನಿಮಾದ ರನ್ನಿಂಗ್ ಟೈಮ್ 143 ನಿಮಿಷಗಳು ಈ ಸಿನಿಮಾ ಕನ್ನಡ ಸೇರಿದಂತೆ ಇನ್ನು 4 ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆಗಿದೆ ಇನ್ನು ಸಿನಿಮಾದ ಕಾಸ್ಟ್ ಡೀಟೇಲ್ಸ್ ನೋಡೋದಾದ್ರೆ ಇದರಲ್ಲಿ ಪಾಯಲ್ ರಾಜಪೂತ್ ಅವರು ಶೈಲಜಾ ಆರ್ ಶೈಲು ರೋಲ್ ಅನ್ನು ಮಾಡಿದ್ದಾರೆ ನಂದಿತಾ ಶ್ವೇತಾ ಅವರು ಎಸ್ಐ ಆಗಿ ಕಾಣಿಸಿಕೊಂಡಿದ್ದಾರೆ ದಿವ್ಯಾ ಪಿಲ್ಲೈ ಅವರು ರಾಜೇಶ್ವರಿ ದೇವಿ ಜಮೀನ್ದಾರ್ ಅವರ ವೈಫ್ ಆಗಿ ಕಾಣಿಸಿಕೊಂಡಿದ್ದಾರೆ ಅಜ್ಮಲ್ ಅಮೀರ್ ಅವರು ಮದನ್ ಆಗಿ ಕಾಣಿಸಿಕೊಂಡಿದ್ದಾರೆ ರವೀಂದ್ರ ವಿಜಯ್ ಅವರು ಆರ್ಎಂಪಿ ಡಾಕ್ಟರ್ ಆಗಿ ಕಾಣಿಸಿಕೊಂಡಿದ್ದಾರೆ ಮತ್ತು ಚೈತನ್ಯ ಕೃಷ್ಣ ಅವರು ಇದರಲ್ಲಿ ಜಮೀನ್ದಾರ್ ಆಗಿ ಕಾಣಿಸಿಕೊಂಡಿದ್ದಾರೆ ಅಜಯ್ ಘೋಷ್ ಅವರು ಕಾಶಿ ರಾಜು ಆಗಿ ಕಾಣಿಸಿಕೊಂಡಿದ್ದಾರೆ ಸಿನಿಮಾದ ಪ್ರಿನ್ಸಿಪಲ್ ಫಿಲ್ಮಿಂಗ್ ಸ್ಟಾರ್ಟ್ ಆಗಿದ್ದು 9 ಡಿಸೆಂಬರ್ 2022 ಸಿನಿಮಾದ ಟೈಟಲ್ ಮತ್ತು ಕಾನ್ಸೆಪ್ಟ್ ಪೋಸ್ಟರ್ ಅನ್ನು ರಿಲೀಸ್ ಮಾಡಿದ್ದು 28 ಫೆಬ್ರವರಿ 2023 ಸಿನಿಮಾದ ಟೀಸರ್ ಅನ್ನ 4 ಜುಲೈ 2023 ರಿಲೀಸ್ ಮಾಡಲಾಗಿತ್ತು ಮತ್ತು ಇದರ ಟ್ರೈಲರ್ ಅನ್ನ 21 ಅಕ್ಟೋಬರ್ 2023 ಒಂದು ಟ್ರೈಲರ್ ಲಾಂಚ್ ಇವೆಂಟ್ ಅನ್ನ ಇಟ್ಟು ಹಾಗೂ ಆನ್ಲೈನ್ ಅಲ್ಲೂ ಕೂಡ ಚಿರಂಜೀವಿ ಅವರ ಮೂಲಕ ಲಾಂಚ್ ಮಾಡಲಾಗಿತ್ತು ಸಿನಿಮಾದ ಲೀಡ್ ರೋಲ್ ನಲ್ಲಿ ಪಾಯಲ್ ರಾಜಪೂತ್ ಅವರು ಇದ್ದಾರೆ ಇದು ಅಜಯ್ ಭೂಪತಿ ಅವರ ಜೊತೆ ಅವರದ್ದು 2ನೇ ಕೊಲಾಬರೇಷನ್ ಅವರು ಮೊದಲನೇ ಸಿನಿಮಾ RX100 ಅಲ್ಲಿ ಕಾಣಿಸಿಕೊಂಡಿದ್ರು ಸೊ ಇದು ಇವತ್ತಿನ ವಿಡಿಯೋ ಇಂತಹ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನೆಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಗ್ಯಾರಿ ಇವತ್ತು ನೋಡಿದ್ರೆ ನಾನು
ಮಂಗಳವಾರಂ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಈ ಸಿನಿಮಾವನ್ನು ಮುಂದೆ ಯಾವ ಓಟಿಟಿ ಆಪಲ್ಲಿ ನೋಡಬಹುದು ಆ್ಯಂಡ್ ಈ ಸಿನಿಮಾದ ಸ್ಯಾಟಲೈಟ್ ಡೀಟೇಲ್ಸ್, ಟೆಕ್ನಿಕಲ್ ಡೀಟೇಲ್ಸ್, ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸ್ ಹಾಗೂ ಸಿನಿಮಾದ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಮಂಗಳವಾರಂ ಇದು 2023 ಬಂದ ತೆಲುಗಿನ ಒಂದು ಸೈಕಲಾಜಿಕಲ್ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ. ಇದರ ಲೀಡ್ನಲ್ಲಿದ್ದಾರೆ ಪಾಯಲ್ ರಾಜ್ಪೂತ್, ನಂದಿತಾ ಶ್ವೇತಾ, ದಿವ್ಯಾ ಪಿಲ್ಲೈ, ಅಜ್ಮಲ್ ಅಮೀರ್, ರವೀಂದ್ರ ವಿಜಯ್, ಚೈತನ್ಯ ಕೃಷ್ಣ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟ್ ನೋಡೋದಾದರೆ, ಒಂದು ಊರು, ಆ ಊರಿನಲ್ಲಿ ಪ್ರತಿ ಮಂಗಳವಾರ ಅಕ್ರಮ ಸಂಬಂಧ ಇರುವಂಥ ವ್ಯಕ್ತಿಗಳ ಹೆಸರನ್ನು ಗೋಡೆ ಮೇಲೆ ಬರೆಯಲಾಗುತ್ತೆ ಆ್ಯಂಡ್ ಆ ಹೆಸರು ಬರೆದಿರೋ ವ್ಯಕ್ತಿಗಳು ಮಂಗಳವಾರ ದಿನ ಸಾಯ್ತಾ ಇರ್ತಾರೆ. ಸೊ ಆ ಹೆಸರು ಬರ್ತಿರೋದು ಯಾರು ಆ್ಯಂಡ್ ಅವ್ರನ್ನ ಸಾಯಿಸ್ತಿರೋದು ಯಾರು, ಇದರಲ್ಲಿ ಶೈಲಜಾ ಯಾರು, ಶೈಲಜಾಗೂ ಈ ಕಥೆಗೂ ಏನು ಸಂಬಂಧ ಆ್ಯಂಡ್ ಈ ಸಾವುಗಳನ್ನು ಹೇಗೆ ತಡೀತಾರೆ ಅನ್ನೋದನ್ನು ನೀವು ಸಿನಿಮಾದಲ್ಲಿ ನೋಡಬೇಕು. ಸಿನಿಮಾದ ಫಸ್ಟ್ ಹಾಫ್ ತುಂಬ ಚೆನ್ನಾಗಿದೆ, ತುಂಬ ಥ್ರಿಲ್ಲಿಂಗ್ ಆಗಿ ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗ್ರಿಪ್ಪಿಂಗ್ ಆದ ಸ್ಟೋರಿ ಇದೆ. ಫಸ್ಟ್ ಹಾಫ್ ನಿಮ್ಮನ್ನ ಎಲ್ಲೂ ಬೋರ್ ಮಾಡಲ್ಲ, ತುಂಬ ಎಂಗೇಜಿಂಗ್ ಆದ ಸ್ಕ್ರೀನ್ ಪ್ಲೇ ಬರ್ಕೊಂಡಿದ್ದಾರೆ. ಫಸ್ಟ್ ಹಾಫ್ ಆದಮೇಲೆ ಸೆಕೆಂಡ್ ಹಾಫ್ನಲ್ಲಿ ಪಾಯಲ್ ರಾಜ್ಪೂತ್ ಅವರ ಬ್ಯಾಕ್ ಸ್ಟೋರಿಯನ್ನು ತೋರಿಸ್ತಾರೆ. ಫಸ್ಟ್ ಹಾಫ್ನಲ್ಲಿ ಮಿಸ್ಟ್ರಿಯನ್ನು ಬಿಲ್ಡ್ ಮಾಡಿ ಸೆಕೆಂಡ್ ಹಾಫ್ ಸ್ಟಾರ್ಟಿಂಗಲ್ಲೇ ಅವರ ಫ್ಲಾಶ್ ಬ್ಯಾಕನ್ನು ತೋರಿಸಿದಾಗ ಎಲ್ಲ ಒಂದು ಕಡೆ ನಮಗೆ ಬೋರ್ ಆಗುತ್ತೆ. ಬಟ್ ಅವರ ಸ್ಟೋರಿಯನ್ನು ಕ್ಲೋಸ್ ಮಾಡಿ ಮತ್ತೆ ಮಿಸ್ಟ್ರಿಗೆ ಬಂದಾಗ ನಮಗೆ ಮತ್ತೆ ಥ್ರಿಲ್ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಸಿನಿಮಾ. ಅಲ್ಲಿಂದ ಕ್ಲೈಮ್ಯಾಕ್ಸ್ವರೆಗೂ ಸಿನಿಮಾನ ನೀಟಾಗಿ ಒಯ್ದಿದ್ದಾರೆ. ಸಿನಿಮಾದಲ್ಲಿರೋ ಟ್ವಿಸ್ಟ್ಗಳು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗಿದ್ದಾವೆ ಆ್ಯಂಡ್ ಸಿನಿಮಾದಲ್ಲಿ ಮೇಜರ್ ಪ್ಲಸ್ ಆಗಿರೋದು ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರ ಮ್ಯೂಸಿಕ್. ಅವರ ಮ್ಯೂಸಿಕ್ ಅದ್ಭುತವಾಗಿದೆ. ಅವರು ಈಗಾಗಲೇ ತೆಲುಗು ಸಿನಿಮಾಗಳಲ್ಲಿ ಭಾಳಷ್ಟು ಸಿನಿಮಾಗಳಲ್ಲಿ ಮ್ಯೂಸಿಕ್ಕನ್ನು ಕೊಟ್ಟಿದ್ದಾರೆ, ಲೈಕ್ ವಿರೂಪಾಕ್ಷ, ಅದರಲ್ಲೂ ಕೂಡ ತುಂಬ ಅದ್ಭುತವಾದ ಮ್ಯೂಸಿಕನ್ನು ಕೊಟ್ಟಿದ್ದರು ಆ್ಯಂಡ್ ಈಗ ಮಂಗಳವಾರಂ ಸಿನಿಮಾದಲ್ಲಿ ತುಂಬ ಒಳ್ಳೆಯ ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಆ್ಯಂಡ್ ತುಂಬ ಸೀನ್ಗಳು ಅವರ ಮ್ಯೂಸಿಕಿಂದನೇ ಎಲಿವೇಟ್ ಆಗ್ತವೆ. ಇನ್ನು ಇದರ ಸಿನಿಮಾಟೋಗ್ರಫಿ ಕೂಡ ಔಟ್ಸ್ಟ್ಯಾಂಡಿಂಗ್ ಆಗಿದೆ. ಆ ನೈಟ್ ಸೀನ್ಗಳು ಅವುಗಳನ್ನು ತೆಗೆದಿರೋ ರೀತಿ ತುಂಬಾ ಹಿಡಿಸ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಸಿನಿಮಾದ ಎಲ್ಲ ಲೀಡ್ ಕ್ಯಾರೆಕ್ಟರ್ಗಳು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಪಾಯಲ್ ರಾಜ್ಪೂತ್ ಅವರು ಅವರಿಗೆ ಕೊಟ್ಟಂಥ ರೋಲನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಆ್ಯಂಡ್ ಇನ್ನೂ ಉಳಿದ ಕ್ಯಾರೆಕ್ಟರ್ ಕೂಡ ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ ಒಂದೊಳ್ಳೆ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ. ಸಿನಿಮಾದ ಸೆಕೆಂಡ್ ಹಾಫ್ನ ರೈಟಿಂಗ್ ಇನ್ನೂ ಬೆಟರ್ ಆಗಬೇಕಿತ್ತು, ಬಟ್ ಸಿನಿಮಾದ ವಿಜುವಲ್ಸ್, ಸಿನಿಮಾಟೋಗ್ರಫಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಂಡ್ ಒಳ್ಳೆ ಟ್ವಿಸ್ಟ್ಗಳಿದ್ದಾವೆ. ಸೊ ಸಿನಿಮಾನ ಖಂಡಿತ ಒಂದ್ಸಲ ನೋಡ್ಬೋದು. ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸಿನಿಮಾ ಇನ್ನು ಥಿಯೇಟರಲ್ಲಿದೆ, ಆದಷ್ಟು ಕನ್ನಡ ಭಾಷೆಯಲ್ಲಿ ಹೋಗಿ ನೋಡಿ ಅಂತ ಹೇಳ್ತೀನಿ. ಇನ್ನು ಈ ಸಿನಿಮಾ ಯಾವ ಓಟಿಟಿ ಆ್ಯಪಲ್ಲಿ ಬರ್ಬೋದು ಅಂದರೆ ಈ ಸಿನಿಮಾ ನಿಮಗೆ ಅಮೆಜಾನ್ ಪ್ರೈಮ್ ಅಥವಾ ನೆಟ್ಫ್ಲಿಕ್ಸ್ನಲ್ಲಿ ನೋಡೋಕ್ಕೆ ಸಿಗುತ್ತೆ ಆ್ಯಂಡ್ ಈ ಸಿನಿಮಾವನ್ನು ಮುಂದೆ ಕನ್ನಡದಲ್ಲಿ ಸ್ಟಾರ್ ಸುವರ್ಣ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗುತ್ತೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ನೋಡೋದಾದರೆ ಸಿನಿಮಾದ ಸ್ಟೋರಿಯನ್ನು ಬರೆದು ಡೈರೆಕ್ಟ್ ಮಾಡಿರೋದು ಅಜಯ್ ಭೂಪತಿ ಅವರು. ಇದರ ಸ್ಕ್ರೀನ್ ಪ್ಲೇನ್ನ ಬರೆದಿರೋದು ಕೂಡ ಅವರೇ. ಇದರ ಪ್ರೊಡ್ಯೂಸರ್ಸ್ ಸ್ವಾತಿ ರೆಡ್ಡಿ ಗುಣಪತಿ, ಸುರೇಶ್ ವರ್ಮಾ ಎಂ ಮತ್ತು ಅಜಯ್ ಭೂಪತಿ ಅವರು. ಇದರ ಸಿನಿಮಾಟೋಗ್ರಾಫರ್ ದಾಸರಥಿ ಶಿವೇಂದ್ರ ಅವರು. ಸಿನಿಮಾದ ಎಡಿಟರ್ ಮಾಧವ್ ಕುಮಾರ್ ಗುಲ್ಲಪಲ್ಲಿ ಅವರು. ಇದಕ್ಕೆ ಮ್ಯೂಸಿಕ್ ನೀಡಿರೋದು ಬಿ ಅಜನೀಶ್ ಲೋಕನಾಥ್ ಅವರು. ಸಿನಿಮಾದ ಪ್ರೊಡಕ್ಷನ್ ಕಂಪನೀಸ್ ಮುದ್ರಾ ಮೀಡಿಯಾ ವರ್ಕ್ಸ್ ಮತ್ತು ಎ ಕ್ರಿಯೇಟಿವ್ ವರ್ಕ್ಸ್. ಈ ಸಿನಿಮಾ 17 ನವೆಂಬರ್ 2023 ರಿಲೀಸ್ ಆಗಿದೆ. ಸಿನಿಮಾದ ರನ್ನಿಂಗ್ ಟೈಮ್ 143 ನಿಮಿಷಗಳು. ಈ ಸಿನಿಮಾ ಕನ್ನಡ ಸೇರಿದಂತೆ ಇನ್ನು 4 ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ. ಇನ್ನು ಸಿನಿಮಾದ ಕಾಸ್ಟ್ ಡೀಟೇಲ್ಸ್ ನೋಡೋದಾದರೆ ಇದರಲ್ಲಿ ಪಾಯಲ್ ರಾಜ್ಪೂತ್ ಅವರು ಶೈಲಜಾ ಆರ್ ಶೈಲು ರೋಲನ್ನು ಮಾಡಿದ್ದಾರೆ. ನಂದಿತಾ ಶ್ವೇತಾ ಅವರು ಎಸ್ಐ ಆಗಿ ಕಾಣಿಸ್ಕೊಂಡಿದ್ದಾರೆ. ದಿವ್ಯಾ ಪಿಲ್ಲೈ ಅವರು ರಾಜೇಶ್ವರಿ ದೇವಿ ಜಮೀನ್ದಾರ್ ಅವರ ವೈಫ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಜ್ಮಲ್ ಅಮೀರ್ ಅವರು ಮದನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ರವೀಂದ್ರ ವಿಜಯ್ ಅವರು RMP ಡಾಕ್ಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಮತ್ತು ಚೈತನ್ಯ ಕೃಷ್ಣ ಅವರು ಇದರಲ್ಲಿ ಜಮೀನ್ದಾರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಜಯ್ ಘೋಷ್ ಅವರು ಕಾಶಿರಾಜು ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದ ಪ್ರಿನ್ಸಿಪಲ್ ಫಿಲ್ಮಿಂಗ್ ಸ್ಟಾರ್ಟ್ ಆಗಿದ್ದು 9 ಡಿಸೆಂಬರ್ 2022. ಸಿನಿಮಾದ ಟೈಟಲ್ ಮತ್ತು ಕಾನ್ಸೆಪ್ಟ್ ಪೋಸ್ಟರನ್ನು ರಿಲೀಸ್ ಮಾಡಿದ್ದು 28 ಫೆಬ್ರವರಿ 2023. ಸಿನಿಮಾದ ಟೀಸರನ್ನು 4 ಜುಲೈ 2023 ರಿಲೀಸ್ ಮಾಡಲಾಗಿತ್ತು ಮತ್ತು ಇದರ ಟ್ರೈಲರನ್ನು 21 ಅಕ್ಟೋಬರ್ 2023 ಒಂದು ಟ್ರೈಲರ್ ಲಾಂಚ್ ಇವೆಂಟನ್ನು ಇಟ್ಟು ಹಾಗೂ ಆನ್ಲೈನಲ್ಲೂ ಕೂಡ ಚಿರಂಜೀವಿ ಅವರ ಮೂಲಕ ಲಾಂಚ್ ಮಾಡಲಾಗಿತ್ತು. ಸಿನಿಮಾದ ಲೀಡ್ ರೋಲ್ನಲ್ಲಿ ಪಾಯಲ್ ರಾಜ್ಪೂತ್ ಅವರು ಇದ್ದಾರೆ. ಇದು ಅಜಯ್ ಭೂಪತಿ ಅವರ ಜೊತೆ ಅವರದ್ದು 2ನೇ ಕೊಲಾಬರೇಷನ್. ಅವರು ಮೊದಲನೇ ಸಿನಿಮಾ RX 100 ಅಲ್ಲಿ ಕಾಣಿಸ್ಕೊಂಡಿದ್ರು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ ಗೆಳೆಯರೇ, ಇವತ್ತು ನೋಡೋದಿಲ್ಲ ನಾನು
मंगलवारम सिनेमा बगे हेतनी इधर कन्नड डबिंग हेगे सिनेमा मुंदे यहा ओटीटी आपल नोड़बू एंड सैटेलाइट डीटेल्स टेक्निकल डीटेल्स सिनेमा कास्टिंग डीटेल्स सिनेमा सम फैक्ट्स नोड़ो सो वीडियो एंड वर्गू नोड़ी चानल सब्सक्राइब आगे रीग्ले मोड़ी सो लेट्स बिगिन मंगलवारम इदु 2023 बंद तेलुगिना साइकोलॉजिकल मिस्ट्री थ्रिलर सिनेमा इदर लीड पायल राजपूत नंदिता श्वेता दिव्या पिल्लई अजमल अमीर रवींद्र विजय चैतन्य कृष्ण मत्तु इन्नु हलवु कलाविदरु सिनेमा प्लाट नोडोदाद्रे ओंदु ऊरु आ ऊरिनल्लि प्रति मंगलवार अक्रम संबंध इरुवंत व्यक्तिगळ हेसरन्न गोडे मेले बरेयलागुत्ते अंड आ हेसरु बरेदिरो व्यक्तिगळु मंगलवार दिन सायता इर्तारे सो आ हेसरु बरेतिरोदु यारु अंड अवरन्न सायिस्तिरोदु यारु इदरल्लि शैलज यारु ಶೈಲಜಗೂ ಈ ಕಥೆಗೂ ಏನು ಸಂಬಂಧ ಆ್ಯಂಡ್ ಈ ಸಾವುಗಳನ್ನು ಹೇಗೆ ತಡಿತಾರೆ ಅನ್ನೋದನ್ನು ನೀವು ಸಿನಿಮಾದಲ್ಲಿ ನೋಡಬೇಕು. ಸಿನಿಮಾದ ಫಸ್ಟ್ ಆಫ್ ತುಂಬ ಚೆನ್ನಾಗಿದೆ, ತುಂಬ ಥ್ರಿಲ್ಲಿಂಗ್ ಆಗಿ ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗ್ರಿಪ್ಪಿಂಗ್ ಆದ ಸ್ಟೋರಿ ಇದೆ. ಫಸ್ಟ್ ಆಫ್ ನಿಮ್ಮನ್ನ ಎಲ್ಲೂ ಬೋರ್ ಮಾಡಲ್ಲ, ತುಂಬ ಎಂಗೇಜಿಂಗ್ ಆದ ಸ್ಕ್ರೀನ್ ಪ್ಲೇ ಬರ್ಕೊಂಡಿದ್ದಾರೆ. ಫಸ್ಟ್ ಆಫ್ ಆದಮೇಲೆ ಸೆಕೆಂಡ್ ಆಫ್ ನಲ್ಲಿ ಪಾಯಲ್ ರಾಜಪೂತ್ ಅವರ ಬ್ಯಾಕ್ ಸ್ಟೋರಿಯನ್ನು ತೋರಿಸ್ತಾರೆ. ಫಸ್ಟ್ ಆಫ್ ನಲ್ಲಿ ಮಿಸ್ಟ್ರಿಯನ್ನು ಬಿಲ್ಡ್ ಮಾಡಿ ಸೆಕೆಂಡ್ ಆಫ್ ಸ್ಟಾರ್ಟಿಂಗ್ ಅಲ್ಲೇ ಅವರ ಫ್ಲಾಶ್ ಬ್ಯಾಕ್ ಅನ್ನು ತೋರಿಸಿದಾಗ ಎಲ್ಲೋ ಒಂದ್ ಕಡೆ ನಮಗೆ ಬೋರ್ ಆಗುತ್ತೆ. ಬಟ್ ಅವರ ಸ್ಟೋರಿಯನ್ನು ಕ್ಲೋಸ್ ಮಾಡಿ ಮತ್ತೆ ಮಿಸ್ಟ್ರಿಗೆ ಬಂದಾಗ ನಮಗೆ ಮತ್ತೆ ಥ್ರಿಲ್ ಕೊಡೋಕೆ ಸ್ಟಾರ್ಟ್ ಮಾಡುತ್ತೆ ಸಿನಿಮಾ. ಅಲ್ಲಿಂದ ಕ್ಲೈಮ್ಯಾಕ್ಸ್ ವರೆಗೂ ಸಿನಿಮಾನ ನೀಟಾಗಿ ಒಯ್ದಿದ್ದಾರೆ. ಸಿನಿಮಾದಲ್ಲಿರೋ ಟ್ವಿಸ್ಟ್ಗಳು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗಿದ್ದಾವೆ. ಆ್ಯಂಡ್ ಸಿನಿಮಾದಲ್ಲಿ ಮೇಜರ್ ಪ್ಲಸ್ ಆಗಿರೋದು ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರ ಮ್ಯೂಸಿಕ್. ಅವರ ಮ್ಯೂಸಿಕ್ ಅದ್ಭುತವಾಗಿದೆ. ಅವರು ಈಗಾಗಲೇ ತೆಲುಗು ಸಿನಿಮಾಗಳಲ್ಲಿ ಬಹಳಷ್ಟು ಸಿನಿಮಾಗಳಲ್ಲಿ ಮ್ಯೂಸಿಕ್ ಅನ್ನು ಕೊಟ್ಟಿದ್ದಾರೆ, ಲೈಕ್ ವಿರೂಪಾಕ್ಷ, ಅದರಲ್ಲೂ ಕೂಡ ತುಂಬ ಅದ್ಭುತವಾದ ಮ್ಯೂಸಿಕ್ ಅನ್ನು ಕೊಟ್ಟಿದ್ರು. ಆ್ಯಂಡ್ ಈಗ ಮಂಗಳವಾರಂ ಸಿನಿಮಾದಲ್ಲಿ ತುಂಬ ಒಳ್ಳೆಯ ಮ್ಯೂಸಿಕ್ ಅನ್ನು ಕೊಟ್ಟಿದ್ದಾರೆ. ಅಂಡ್ ತುಂಬ ಸೀನ್ಗಳು ಅವರ ಮ್ಯೂಸಿಕ್ ಇಂದಾನೇ ಎಲಿವೇಟ್ ಆಗ್ತವೆ. ಇನ್ನು ಇದರ ಸಿನಿಮಾಟೋಗ್ರಫಿ ಕೂಡ ಔಟ್ ಸ್ಟ್ಯಾಂಡಿಂಗ್ ಆಗಿದೆ. ಆ ನೈಟ್ ಸೀನ್ಗಳು ಅವುಗಳನ್ನು ತೆಗೆದಿರೋ ರೀತಿ ತುಂಬಾನೇ ಹಿಡಿಸ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಸಿನಿಮಾದ ಎಲ್ಲ ಲೀಡ್ ಕ್ಯಾರೆಕ್ಟರ್ಗಳು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಪಾಯಲ್ ರಾಜಪೂತ್ ಅವರು ಅವರಿಗೆ ಕೊಟ್ಟಂಥ ರೋಲನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಆ್ಯಂಡ್ ಇನ್ನೂ ಉಳಿದ ಕ್ಯಾರೆಕ್ಟರ್ ಕೂಡ ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ ಒಂದೊಳ್ಳೆ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ. ಸಿನಿಮಾದ ಸೆಕೆಂಡ್ ಹಾಫ್ನ ರೈಟಿಂಗ್ ಇನ್ನೂ ಬೆಟರ್ ಆಗಬೇಕಿತ್ತು, ಬಟ್ ಸಿನಿಮಾದ ವಿಜುವಲ್ಸ್, ಸಿನಿಮಾಟೋಗ್ರಫಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಂಡ್ ಒಳ್ಳೆ ಟ್ವಿಸ್ಟ್ಗಳಿದ್ದಾವೆ. ಸೊ ಸಿನಿಮಾನ ಖಂಡಿತ ಒಂದ್ಸಲ ನೋಡ್ಬೋದು. ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸಿನಿಮಾ ಇನ್ನು ಥಿಯೇಟರಲ್ಲಿದೆ, ಆದಷ್ಟು ಕನ್ನಡ ಭಾಷೆಯಲ್ಲಿ ಹೋಗಿ ನೋಡಿ ಅಂತ ಹೇಳ್ತೀನಿ. ಇನ್ನು ಈ ಸಿನಿಮಾ ಯಾವ ಓ ಟಿ ಟಿ ಆ್ಯಪಲ್ಲಿ ಬರ್ಬೋದು ಅಂದರೆ ಈ ಸಿನಿಮಾ ನಿಮಗೆ ಅಮೆಜಾನ್ ಪ್ರೈಮ್ ಅಥವಾ ನೆಟ್ಫ್ಲಿಕ್ಸ್ನಲ್ಲಿ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಈ ಸಿನಿಮಾವನ್ನು ಮುಂದೆ ಕನ್ನಡದಲ್ಲಿ ಸ್ಟಾರ್ ಸುವರ್ಣ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗುತ್ತೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ನೋಡೋದಾದರೆ ಸಿನಿಮಾದ ಸ್ಟೋರಿಯನ್ನು ಬರೆದು ಡೈರೆಕ್ಟ್ ಮಾಡಿರೋದು ಅಜಯ್ ಭೂಪತಿ ಅವರು. ಇದರ ಸ್ಕ್ರೀನ್ ಪ್ಲೇನ್ನು ಬರೆದಿರೋದು ಕೂಡ ಅವರೇ. ಇದರ ಪ್ರೊಡ್ಯೂಸರ್ಸ್ ಸ್ವಾತಿ ರೆಡ್ಡಿ ಗುಣಪತಿ, ಸುರೇಶ್ ವರ್ಮಾ ಎಂ ಮತ್ತು ಅಜಯ್ ಭೂಪತಿ ಅವರು. ಇದರ ಸಿನಿಮಾಟೋಗ್ರಾಫರ್ ದಾಸರಥಿ ಶಿವೇಂದ್ರ ಅವರು. ಸಿನಿಮಾದ ಎಡಿಟರ್ ಮಾಧವ್ ಕುಮಾರ್ ಗುಲ್ಲಪಲ್ಲಿ ಅವರು. ಇದಕ್ಕೆ ಮ್ಯೂಸಿಕ್ ನೀಡಿರೋದು ಬಿ ಅಜನೀಶ್ ಲೋಕನಾಥ್ ಅವರು. ಸಿನಿಮಾದ ಪ್ರೊಡಕ್ಷನ್ ಕಂಪನೀಸ್ ಮುದ್ರಾ ಮೀಡಿಯಾ ವರ್ಕ್ಸ್ ಮತ್ತು ಎ ಕ್ರಿಯೇಟಿವ್ ವರ್ಕ್ಸ್. ಈ ಸಿನಿಮಾ 17 ನವೆಂಬರ್ 2023 ರಿಲೀಸ್ ಆಗಿದೆ. ಸಿನಿಮಾದ ರನ್ನಿಂಗ್ ಟೈಮ್ 143 ನಿಮಿಷಗಳು. ಈ ಸಿನಿಮಾ ಕನ್ನಡ ಸೇರಿದಂತೆ ಇನ್ನು 4 ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ. ಇನ್ನು ಸಿನಿಮಾದ ಕಾಸ್ಟ್ ಡೀಟೇಲ್ಸ್ ನೋಡೋದಾದರೆ ಇದರಲ್ಲಿ ಪಾಯಲ್ ರಾಜಪೂತ್ ಅವರು ಶೈಲಜಾ ಆರ್ ಶೈಲು ರೋಲನ್ನು ಮಾಡಿದ್ದಾರೆ. ನಂದಿತಾ ಶ್ವೇತಾ ಅವರು ಎಸ್ ಐ ಆಗಿ ಕಾಣಿಸ್ಕೊಂಡಿದ್ದಾರೆ. ದಿವ್ಯಾ ಪಿಲ್ಲೈ ಅವರು ರಾಜೇಶ್ವರಿ ದೇವಿ ಜಮೀನ್ದಾರ್ ಅವರ ವೈಫ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಜ್ಮಲ್ ಅಮೀರ್ ಅವರು ಮದನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ರವೀಂದ್ರ ವಿಜಯ್ ಅವರು ಆರ್ ಎಂ ಪಿ ಡಾಕ್ಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಮತ್ತು ಚೈತನ್ಯ ಕೃಷ್ಣ ಅವರು ಇದರಲ್ಲಿ ಜಮೀನ್ದಾರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಜಯ್ ಘೋಷ್ ಅವರು ಕಾಶಿ ರಾಜು ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದ ಪ್ರಿನ್ಸಿಪಲ್ ಫಿಲ್ಮಿಂಗ್ ಸ್ಟಾರ್ಟ್ ಆಗಿದ್ದು 9 ಡಿಸೆಂಬರ್ 2022. ಸಿನಿಮಾದ ಟೈಟಲ್ ಮತ್ತು ಕಾನ್ಸೆಪ್ಟ್ ಪೋಸ್ಟರ್ ಅನ್ನು ರಿಲೀಸ್ ಮಾಡಿದ್ದು 28 ಫೆಬ್ರವರಿ 2023. ಸಿನಿಮಾದ ಟೀಸರ್ ಅನ್ನು 4 ಜುಲೈ 2023 ರಿಲೀಸ್ ಮಾಡಲಾಗಿತ್ತು ಮತ್ತು ಇದರ ಟ್ರೈಲರ್ ಅನ್ನು 21 ಅಕ್ಟೋಬರ್ 2023 ಒಂದು ಟ್ರೈಲರ್ ಲಾಂಚ್ ಇವೆಂಟ್ ಅನ್ನು ಇಟ್ಟು ಹಾಗೂ ಆನ್ಲೈನ್ ಅಲ್ಲೂ ಕೂಡ ಚಿರಂಜೀವಿ ಅವರ ಮೂಲಕ ಲಾಂಚ್ ಮಾಡಲಾಗಿತ್ತು. ಸಿನಿಮಾದ ಲೀಡ್ ರೋಲ್ನಲ್ಲಿ ಪಾಯಲ್ ರಾಜಪೂತ್ ಅವರು ಇದ್ದಾರೆ. ಇದು ಅಜಯ್ ಭೂಪತಿ ಅವರ ಜೊತೆ ಅವರದ್ದು 2ನೇ ಕೊಲಾಬರೇಷನ್. ಅವರು ಮೊದಲನೇ ಸಿನಿಮಾ RX100 ಅಲ್ಲಿ ಕಾಣಿಸ್ಕೊಂಡಿದ್ರು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ ಗೆಳೆಯರೇ, ಇವತ್ತು ನೋಡೋದಲ್ಲಿ ನಾನು
ಮಂಗಳವಾರಂ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಈ ಸಿನಿಮಾವನ್ನು ಮುಂದೆ ಯಾವ ಓಟಿಟಿ ಆ್ಯಪಲ್ಲಿ ನೋಡಬಹುದು ಆ್ಯಂಡ್ ಈ ಸಿನಿಮಾದ ಸ್ಯಾಟಲೈಟ್ ಡೀಟೇಲ್ಸ್, ಟೆಕ್ನಿಕಲ್ ಡೀಟೇಲ್ಸ್, ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸ್ ಹಾಗೂ ಸಿನಿಮಾದ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಂದ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಮಂಗಳವಾರಂ ಇದು 2023 ಬಂದ ತೆಲುಗಿನ ಒಂದು ಸೈಕಲಾಜಿಕಲ್ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ. ಇದರ ಲೀಡ್ ರೋಲ್ ಇದ್ದಾರೆ ಪಾಯಲ್ ರಾಜ್ಪೂತ್, ನಂದಿತಾ ಶ್ವೇತಾ, ದಿವ್ಯಾ ಪಿಲ್ಲೈ, ಅಜ್ಮಲ್ ಅಮೀರ್, ರವೀಂದ್ರ ವಿಜಯ್, ಚೈತನ್ಯ ಕೃಷ್ಣ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟ್ ನೋಡೋದಾದರೆ, ಒಂದು ಊರು, ಆ ಊರಿನಲ್ಲಿ ಪ್ರತಿ ಮಂಗಳವಾರ ಅಕ್ರಮ ಸಂಬಂಧ ಇರುವಂಥ ವ್ಯಕ್ತಿಗಳ ಹೆಸರನ್ನು ಗೋಡೆ ಮೇಲೆ ಬರೆಯಲಾಗುತ್ತೆ ಆ್ಯಂಡ್ ಆ ಹೆಸರು ಬರೆದಿರೋ ವ್ಯಕ್ತಿಗಳು ಮಂಗಳವಾರ ದಿನ ಸಾಯ್ತಾ ಇರ್ತಾರೆ. ಸೊ ಆ ಹೆಸರು ಬರ್ತಿರೋದು ಯಾರು ಆ್ಯಂಡ್ ಅವ್ರನ್ನ ಸಾಯಿಸ್ತಿರೋದು ಯಾರು, ಇದರಲ್ಲಿ ಶೈಲಜಾ ಯಾರು, ಶೈಲಜಾಗೂ ಈ ಕಥೆಗೂ ಏನು ಸಂಬಂಧ ಆ್ಯಂಡ್ ಈ ಸಾವುಗಳನ್ನು ಹೇಗೆ ತಡಿತಾರೆ ಅನ್ನೋದನ್ನು ನೀವು ಸಿನಿಮಾದಲ್ಲಿ ನೋಡಬೇಕು. ಸಿನಿಮಾದ ಫಸ್ಟ್ ಹಾಫ್ ತುಂಬ ಚೆನ್ನಾಗಿದೆ, ತುಂಬ ಥ್ರಿಲ್ಲಿಂಗ್ ಆಗಿ ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗ್ರಿಪ್ಪಿಂಗ್ ಆದ ಸ್ಟೋರಿ ಇದೆ. ಫಸ್ಟ್ ಹಾಫ್ ನಿಮ್ಮನ್ನ ಎಲ್ಲೂ ಬೋರ್ ಮಾಡಲ್ಲ, ತುಂಬ ಎಂಗೇಜಿಂಗ್ ಆದ ಸ್ಕ್ರೀನ್ ಪ್ಲೇ ಬರ್ಕೊಂಡಿದ್ದಾರೆ. ಫಸ್ಟ್ ಹಾಫ್ ಆದಮೇಲೆ ಸೆಕೆಂಡ್ ಹಾಫ್ನಲ್ಲಿ ಪಾಯಲ್ ರಾಜ್ಪೂತ್ ಅವರ ಬ್ಯಾಕ್ ಸ್ಟೋರಿಯನ್ನು ತೋರಿಸ್ತಾರೆ. ಫಸ್ಟ್ ಹಾಫ್ನಲ್ಲಿ ಮಿಸ್ಟ್ರಿಯನ್ನು ಬಿಲ್ಡ್ ಮಾಡಿ ಸೆಕೆಂಡ್ ಹಾಫ್ ಸ್ಟಾರ್ಟಿಂಗಲ್ಲೇ ಅವರ ಫ್ಲಾಶ್ ಬ್ಯಾಕ್ ಅನ್ನು ತೋರಿಸಿದಾಗ ಎಲ್ಲೋ ಒಂದು ಕಡೆ ನಮಗೆ ಬೋರ್ ಆಗುತ್ತೆ. ಬಟ್ ಅವರ ಸ್ಟೋರಿಯನ್ನು ಕ್ಲೋಸ್ ಮಾಡಿ ಮತ್ತೆ ಮಿಸ್ಟ್ರಿಗೆ ಬಂದಾಗ ನಮಗೆ ಮತ್ತೆ ಥ್ರಿಲ್ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಸಿನಿಮಾ. ಅಲ್ಲಿಂದ ಕ್ಲೈಮ್ಯಾಕ್ಸ್ವರೆಗೂ ಸಿನಿಮಾನ ನೀಟಾಗಿ ಒಯ್ದಿದ್ದಾರೆ. ಸಿನಿಮಾದಲ್ಲಿರೋ ಟ್ವಿಸ್ಟ್ಗಳು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗಿದ್ದಾವೆ ಆ್ಯಂಡ್ ಸಿನಿಮಾದಲ್ಲಿ ಮೇಜರ್ ಪ್ಲಸ್ ಆಗಿರೋದು ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರ ಮ್ಯೂಸಿಕ್. ಅವರ ಮ್ಯೂಸಿಕ್ ಅದ್ಭುತವಾಗಿದೆ. ಅವರು ಈಗಾಗಲೇ ತೆಲುಗು ಸಿನಿಮಾಗಳಲ್ಲಿ ಬಹಳಷ್ಟು ಸಿನಿಮಾಗಳಲ್ಲಿ ಮ್ಯೂಸಿಕ್ಕನ್ನು ಕೊಟ್ಟಿದ್ದಾರೆ, ಲೈಕ್ ವಿರೂಪಾಕ್ಷ, ಅದರಲ್ಲೂ ಕೂಡ ತುಂಬ ಅದ್ಭುತವಾದ ಮ್ಯೂಸಿಕನ್ನು ಕೊಟ್ಟಿದ್ದರು ಆ್ಯಂಡ್ ಈಗ ಮಂಗಳವಾರಂ ಸಿನಿಮಾದಲ್ಲಿ ತುಂಬ ಒಳ್ಳೆಯ ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಆ್ಯಂಡ್ ತುಂಬ ಸೀನ್ಗಳು ಅವರ ಮ್ಯೂಸಿಕಿಂದನೇ ಎಲಿವೇಟ್ ಆಗ್ತವೆ. ಇನ್ನು ಇದರ ಸಿನಿಮಾಟೋಗ್ರಫಿ ಕೂಡ ಔಟ್ಸ್ಟ್ಯಾಂಡಿಂಗ್ ಆಗಿದೆ. ಆ ನೈಟ್ ಸೀನ್ಗಳು ಅವುಗಳನ್ನು ತೆಗೆದಿರೋ ರೀತಿ ತುಂಬಾ ಹಿಡಿಸ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಸಿನಿಮಾದ ಎಲ್ಲ ಲೀಡ್ ಕ್ಯಾರೆಕ್ಟರ್ಗಳು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಪಾಯಲ್ ರಾಜ್ಪೂತ್ ಅವರು ಅವರಿಗೆ ಕೊಟ್ಟಂಥ ರೋಲನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಆ್ಯಂಡ್ ಇನ್ನೂ ಉಳಿದ ಕ್ಯಾರೆಕ್ಟರ್ ಕೂಡ ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ ಒಂದೊಳ್ಳೆ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ. ಸಿನಿಮಾದ ಸೆಕೆಂಡ್ ಹಾಫ್ನ ರೈಟಿಂಗ್ ಇನ್ನೂ ಬೆಟರ್ ಆಗಬೇಕಿತ್ತು, ಬಟ್ ಸಿನಿಮಾದ ವಿಜುವಲ್ಸ್, ಸಿನಿಮಾಟೋಗ್ರಫಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಂಡ್ ಒಳ್ಳೆ ಟ್ವಿಸ್ಟ್ಗಳಿದ್ದಾವೆ. ಸೊ ಸಿನಿಮಾನ ಖಂಡಿತ ಒಂದ್ಸಲ ನೋಡ್ಬೋದು. ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸಿನಿಮಾ ಇನ್ನು ಥಿಯೇಟರಲ್ಲಿದೆ, ಆದಷ್ಟು ಕನ್ನಡ ಭಾಷೆಯಲ್ಲಿ ಹೋಗಿ ನೋಡಿ ಅಂತ ಹೇಳ್ತೀನಿ. ಇನ್ನು ಈ ಸಿನಿಮಾ ಯಾವ ಓ ಟಿ ಟಿ ಆ್ಯಪಲ್ಲಿ ಬರ್ಬೋದು ಅಂದರೆ ಈ ಸಿನಿಮಾ ನಿಮಗೆ ಅಮೆಜಾನ್ ಪ್ರೈಮ್ ಅಥವಾ ನೆಟ್ಫ್ಲಿಕ್ಸ್ನಲ್ಲಿ ನೋಡೋಕ್ಕೆ ಸಿಗುತ್ತೆ ಆ್ಯಂಡ್ ಈ ಸಿನಿಮಾವನ್ನು ಮುಂದೆ ಕನ್ನಡದಲ್ಲಿ ಸ್ಟಾರ್ ಸುವರ್ಣ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗುತ್ತೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ನೋಡೋದಾದರೆ ಸಿನಿಮಾದ ಸ್ಟೋರಿಯನ್ನು ಬರೆದು ಡೈರೆಕ್ಟ್ ಮಾಡಿರೋದು ಅಜಯ್ ಭೂಪತಿ ಅವರು. ಇದರ ಸ್ಕ್ರೀನ್ ಪ್ಲೇನ ಬರೆದಿರೋದು ಕೂಡ ಅವರೇ. ಇದರ ಪ್ರೊಡ್ಯೂಸರ್ಸ್ ಸ್ವಾತಿ ರೆಡ್ಡಿ ಗುಣಪತಿ, ಸುರೇಶ್ ವರ್ಮಾ ಎಂ ಮತ್ತು ಅಜಯ್ ಭೂಪತಿ ಅವರು. ಇದರ ಸಿನಿಮಾಟೋಗ್ರಾಫರ್ ದಾಸರಥಿ ಶಿವೇಂದ್ರ ಅವರು. ಸಿನಿಮಾದ ಎಡಿಟರ್ ಮಾಧವ್ ಕುಮಾರ್ ಗುಲ್ಲಪಲ್ಲಿ ಅವರು. ಇದಕ್ಕೆ ಮ್ಯೂಸಿಕ್ ನೀಡಿರೋದು ಬಿ ಅಜನೀಶ್ ಲೋಕನಾಥ್ ಅವರು. ಸಿನಿಮಾದ ಪ್ರೊಡಕ್ಷನ್ ಕಂಪನೀಸ್ ಮುದ್ರಾ ಮೀಡಿಯಾ ವರ್ಕ್ಸ್ ಮತ್ತು ಎ ಕ್ರಿಯೇಟಿವ್ ವರ್ಕ್ಸ್. ಈ ಸಿನಿಮಾ 17 ನವೆಂಬರ್ 2023 ರಿಲೀಸ್ ಆಗಿದೆ. ಸಿನಿಮಾದ ರನ್ನಿಂಗ್ ಟೈಮ್ 143 ನಿಮಿಷಗಳು. ಈ ಸಿನಿಮಾ ಕನ್ನಡ ಸೇರಿದಂತೆ ಇನ್ನು 4 ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ. ಇನ್ನು ಸಿನಿಮಾದ ಕಾಸ್ಟ್ ಡೀಟೇಲ್ಸ್ ನೋಡೋದಾದರೆ ಇದರಲ್ಲಿ ಪಾಯಲ್ ರಾಜ್ಪೂತ್ ಅವರು ಶೈಲಜಾ ಆರ್ ಶೈಲು ರೋಲನ್ನು ಮಾಡಿದ್ದಾರೆ. ನಂದಿತಾ ಶ್ವೇತಾ ಅವರು SI ಆಗಿ ಕಾಣಿಸ್ಕೊಂಡಿದ್ದಾರೆ. ದಿವ್ಯಾ ಪಿಲ್ಲೈ ಅವರು ರಾಜೇಶ್ವರಿ ದೇವಿ ಜಮೀನ್ದಾರ್ ಅವರ ವೈಫ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಜ್ಮಲ್ ಅಮೀರ್ ಅವರು ಮದನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ರವೀಂದ್ರ ವಿಜಯ್ ಅವರು RMP ಡಾಕ್ಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಮತ್ತು ಚೈತನ್ಯ ಕೃಷ್ಣ ಅವರು ಇದರಲ್ಲಿ ಜಮೀನ್ದಾರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಜಯ್ ಘೋಷ್ ಅವರು ಕಾಶಿ ರಾಜು ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದ ಪ್ರಿನ್ಸಿಪಲ್ ಫಿಲ್ಮಿಂಗ್ ಸ್ಟಾರ್ಟ್ ಆಗಿದ್ದು 9 ಡಿಸೆಂಬರ್ 2022. ಸಿನಿಮಾದ ಟೈಟಲ್ ಮತ್ತು ಕಾನ್ಸೆಪ್ಟ್ ಪೋಸ್ಟರ್ ಅನ್ನು ರಿಲೀಸ್ ಮಾಡಿದ್ದು 28 ಫೆಬ್ರವರಿ 2023. ಸಿನಿಮಾದ ಟೀಸರ್ ಅನ್ನು 4 ಜುಲೈ 2023 ರಿಲೀಸ್ ಮಾಡಲಾಗಿತ್ತು ಮತ್ತು ಇದರ ಟ್ರೈಲರ್ ಅನ್ನು 21 ಅಕ್ಟೋಬರ್ 2023 ಒಂದು ಟ್ರೈಲರ್ ಲಾಂಚ್ ಇವೆಂಟ್ ಅನ್ನು ಇಟ್ಟು ಹಾಗೂ ಆನ್ಲೈನಲ್ಲೂ ಕೂಡ ಚಿರಂಜೀವಿ ಅವರ ಮೂಲಕ ಲಾಂಚ್ ಮಾಡಲಾಗಿತ್ತು. ಸಿನಿಮಾದ ಲೀಡ್ ರೋಲ್ನಲ್ಲಿ ಪಾಯಲ್ ರಾಜ್ಪೂತ್ ಅವರು ಇದ್ದಾರೆ. ಇದು ಅಜಯ್ ಭೂಪತಿ ಅವರ ಜೊತೆ ಅವರದ್ದು 2ನೇ ಕೊಲಾಬರೇಷನ್. ಅವರು ಮೊದಲನೇ ಸಿನಿಮಾ RX 100 ಅಲ್ಲಿ ಕಾಣಿಸ್ಕೊಂಡಿದ್ರು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ ಗೆಳೆಯರೇ, ಇವತ್ತು ನೋಡೋದಿಲ್ಲ ನಾನು
मंगलवारम सिनेमाद बग्गे हेळ्तीनि इदर कन्नड डब्बिंग हेगिदे मत्तु ई सिनेमावन्न मुंदे याव ओटिटि आपल्लि नोडबहुदु अंड ई सिनेमाद सैटलैट डीटेल्स टेक्निकल डीटेल्स सिनेमाद कास्टिंग डीटेल्स हागू सिनेमाद सम फैक्ट्स गळन्नु नोडोण सो वीडियोन एंड वरेगू नोडि हागू चानल गे सब्स्क्राइब आगिल्ल अंद्रे ईगले माड्कोळ्ळि सो लेट्स बिगिन मंगलवारम इदु 2023 अल्लि बंद तेलुगिन ಒಂದು ಸೈಕಲಾಜಿಕಲ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ ಇದರ ಲೀಡ್ ರೋಲ್ ಇದ್ದಾರೆ ಪಾಯಲ್ ರಾಜಪೂತ್ ನಂದಿತಾ ಶ್ವೇತಾ ದಿವ್ಯಾ ಪಿಲ್ಲೈ ಅಜ್ಮಲ್ ಅಮೀರ್ ರವೀಂದ್ರ ವಿಜಯ್ ಚೈತನ್ಯ ಕೃಷ್ಣ ಮತ್ತು ಇನ್ನೂ ಹಲವು ಕಲಾವಿದರು ಸಿನಿಮಾದ ಪ್ಲಾಟ್ ನೋಡೋದಾದರೆ ಒಂದು ಊರು ಆ ಊರಿನಲ್ಲಿ ಪ್ರತಿ ಮಂಗಳವಾರ ಅಕ್ರಮ ಸಂಬಂಧ ಇರುವಂತ ವ್ಯಕ್ತಿಗಳ ಹೆಸರನ್ನು ಗೋಡೆ ಮೇಲೆ ಬರೆಯಲಾಗುತ್ತೆ ಅಂಡ್ ಆ ಹೆಸರು ಬರೆದಿರೋ ವ್ಯಕ್ತಿಗಳು ಮಂಗಳವಾರ ದಿನ ಸಾಯ್ತಾ ಇರ್ತಾರೆ ಸೊ ಆ ಹೆಸರು ಬರ್ತಿರೋದು ಯಾರು ಅಂಡ್ ಅವರನ್ನ ಸಾಯಿಸ್ತಿರೋದು ಯಾರು ಇದರಲ್ಲಿ ಶೈಲಜ ಯಾರು ಶೈಲಜಗೂ ಈ ಕಥೆಗೂ ಏನು ಸಂಬಂಧ ಅಂಡ್ ಈ ಸಾವುಗಳನ್ನು ಹೇಗೆ ತಡೀತಾರೆ ಅನ್ನೋದನ್ನು ನೀವು ಸಿನಿಮಾದಲ್ಲಿ ನೋಡಬೇಕು ಸಿನಿಮಾದ ಫಸ್ಟ್ ಹಾಫ್ ತುಂಬ ಚೆನ್ನಾಗಿದೆ ತುಂಬ ಥ್ರಿಲ್ಲಿಂಗ್ ಆಗಿ ಒಳ್ಳೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗ್ರಿಪ್ಪಿಂಗ್ ಆದ ಸ್ಟೋರಿ ಇದೆ ಫಸ್ಟ್ ಹಾಫ್ ನಿಮ್ಮನ್ನ ಎಲ್ಲೂ ಬೋರ್ ಮಾಡಲ್ಲ ತುಂಬ ಎಂಗೇಜಿಂಗ್ ಆದ ಸ್ಕ್ರೀನ್ ಪ್ಲೇ ಬರ್ಕೊಂಡಿದ್ದಾರೆ ಫಸ್ಟ್ ಹಾಫ್ ಆದಮೇಲೆ ಸೆಕೆಂಡ್ ಹಾಫ್ ನಲ್ಲಿ ಪಾಯಲ್ ರಾಜಪೂತ್ ಅವರ ಬ್ಯಾಕ್ ಸ್ಟೋರಿಯನ್ನು ತೋರಿಸ್ತಾರೆ ಫಸ್ಟ್ ಹಾಫ್ ನಲ್ಲಿ ಮಿಸ್ಟರಿಯನ್ನ ಬಿಲ್ಡ್ ಮಾಡಿ ಸೆಕೆಂಡ್ ಹಾಫ್ ಸ್ಟಾರ್ಟಿಂಗ್ ಅಲ್ಲೇ ಅವರ ಫ್ಲಾಶ್ ಬ್ಯಾಕ್ ಅನ್ನು ತೋರಿಸಿದಾಗ ಎಲ್ಲೋ ಒಂದ್ ಕಡೆ ನಮಗೆ ಬೋರ್ ಆಗುತ್ತೆ ಬಟ್ ಅವರ ಸ್ಟೋರಿಯನ್ನು ಕ್ಲೋಸ್ ಮಾಡಿ ಮತ್ತೆ ಮಿಸ್ಟ್ರಿಗೆ ಬಂದಾಗ ನಮಗೆ ಮತ್ತೆ ಥ್ರಿಲ್ ಕೊಡೋಕೆ ಸ್ಟಾರ್ಟ್ ಮಾಡುತ್ತೆ ಸಿನಿಮಾ ಅಲ್ಲಿಂದ ಕ್ಲೈಮ್ಯಾಕ್ಸ್ ವರೆಗೂ ಸಿನಿಮಾನ ನೀಟ್ ಆಗಿ ಒಯ್ದಿದ್ದಾರೆ ಸಿನಿಮಾದಲ್ಲಿ ಇರೋ ಟ್ವಿಸ್ಟ್ ಗಳು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗಿದಾವೆ ಅಂಡ್ ಸಿನಿಮಾದಲ್ಲಿ ಮೇಜರ್ ಪ್ಲಸ್ ಆಗಿರೋದು ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರ ಮ್ಯೂಸಿಕ್ ಅವರ ಮ್ಯೂಸಿಕ್ ಅದ್ಭುತವಾಗಿದೆ ಅವರು ಈಗಾಗಲೇ ತೆಲುಗು ಸಿನಿಮಾಗಳಲ್ಲಿ ಬಹಳಷ್ಟು ಸಿನಿಮಾಗಳಲ್ಲಿ ಮ್ಯೂಸಿಕ್ ಅನ್ನು ಕೊಟ್ಟಿದ್ದಾರೆ ಲೈಕ್ ವಿರೂಪಾಕ್ಷ ಅದರಲ್ಲೂ ಕೂಡ ತುಂಬ ಅದ್ಭುತವಾದ ಮ್ಯೂಸಿಕ್ ಅನ್ನು ಕೊಟ್ಟಿದ್ರು ಅಂಡ್ ಈಗ ಮಂಗಳವಾರಂ ಸಿನಿಮಾದಲ್ಲಿ ತುಂಬ ಒಳ್ಳೆಯ ಮ್ಯೂಸಿಕ್ ಅನ್ನು ಕೊಟ್ಟಿದ್ದಾರೆ ಅಂಡ್ ತುಂಬ ಸೀನ್ಗಳು ಅವರ ಮ್ಯೂಸಿಕ್ ಇಂದಾನೆ ಎಲಿವೇಟ್ ಆಗ್ತವೆ ಇನ್ನು ಇದರ ಸಿನಿಮಾಟೋಗ್ರಫಿ ಕೂಡ ಔಟ್ ಸ್ಟ್ಯಾಂಡಿಂಗ್ ಆಗಿದೆ ಆ ನೈಟ್ ಸೀನ್ಗಳು ಅವುಗಳನ್ನು ತೆಗೆದಿರೋ ರೀತಿ ತುಂಬಾ ಹಿಡಿಸ್ತು ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಸಿನಿಮಾದ ಎಲ್ಲ ಲೀಡ್ ಕ್ಯಾರೆಕ್ಟರ್ಗಳು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ ಅದರಲ್ಲೂ ಪಾಯಲ್ ರಾಜಪೂತ್ ಅವರು ಅವರಿಗೆ ಕೊಟ್ಟಂತ ರೋಲನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂಡ್ ಇನ್ನೂ ಉಳಿದ ಕ್ಯಾರೆಕ್ಟರ್ ಕೂಡ ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಸೊ ಓವರ್ ಆಲ್ ಆಗಿ ಹೇಳಬೇಕಂದ್ರೆ ಒಂದೊಳ್ಳೆ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ ಸಿನಿಮಾದ ಸೆಕೆಂಡ್ ಹಾಫ್ನ ರೈಟಿಂಗ್ ಇನ್ನೂ ಬೆಟರ್ ಆಗಬೇಕಿತ್ತು ಬಟ್ ಸಿನಿಮಾದ ವಿಜುವಲ್ಸ್ ಸಿನಿಮಾಟೋಗ್ರಫಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂಡ್ ಒಳ್ಳೆ ಟ್ವಿಸ್ಟ್ಗಳಿದ್ದಾವೆ ಸೊ ಸಿನಿಮಾನ ಖಂಡಿತ ಒಂದ್ಸಲ ನೋಡ್ಬೋದು ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ ಸಿನಿಮಾ ಇನ್ನು ಥಿಯೇಟರಲ್ಲಿದೆ ಆದಷ್ಟು ಕನ್ನಡ ಭಾಷೆಯಲ್ಲಿ ಹೋಗಿ ನೋಡಿ ಅಂತ ಹೇಳ್ತೀನಿ ಇನ್ನು ಈ ಸಿನಿಮಾ ಯಾವ ಓ ಟಿ ಟಿ ಆ್ಯಪಲ್ಲಿ ಬರ್ಬೋದು ಅಂದರೆ ಈ ಸಿನಿಮಾ ನಿಮಗೆ ಅಮೆಜಾನ್ ಪ್ರೈಮ್ ಅಥವಾ ನೆಟ್ಫ್ಲಿಕ್ಸ್ನಲ್ಲಿ ನೋಡೋಕ್ಕೆ ಸಿಗುತ್ತೆ ಅಂಡ್ ಈ ಸಿನಿಮಾವನ್ನು ಮುಂದೆ ಕನ್ನಡದಲ್ಲಿ ಸ್ಟಾರ್ ಸುವರ್ಣ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗುತ್ತೆ ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ನೋಡೋದಾದರೆ ಸಿನಿಮಾದ ಸ್ಟೋರಿಯನ್ನು ಬರೆದು ಡೈರೆಕ್ಟ್ ಮಾಡಿರೋದು ಅಜಯ್ ಭೂಪತಿ ಅವರು ಇದರ ಸ್ಕ್ರೀನ್ ಪ್ಲೇನ ಬರೆದಿರೋದು ಕೂಡ ಅವರೇ ಇದರ ಪ್ರೊಡ್ಯೂಸರ್ಸ್ ಸ್ವಾತಿ ರೆಡ್ಡಿ ಗುಣಪತಿ ಸುರೇಶ್ ವರ್ಮಾ ಎಂ ಮತ್ತು ಅಜಯ್ ಭೂಪತಿ ಅವರು ಇದರ ಸಿನಿಮಾಟೋಗ್ರಾಫರ್ ದಾಸರಥಿ ಶಿವೇಂದ್ರ ಅವರು ಸಿನಿಮಾದ ಎಡಿಟರ್ ಮಾಧವ್ ಕುಮಾರ್ ಗುಲ್ಲಪಲ್ಲಿ ಅವರು ಇದಕ್ಕೆ ಮ್ಯೂಸಿಕ್ ನೀಡಿರೋದು ಬಿ ಅಜನೀಶ್ ಲೋಕನಾಥ್ ಅವರು ಸಿನಿಮಾದ ಪ್ರೊಡಕ್ಷನ್ ಕಂಪನೀಸ್ ಮುದ್ರಾ ಮೀಡಿಯಾ ವರ್ಕ್ಸ್ ಮತ್ತು ಎ ಕ್ರಿಯೇಟಿವ್ ವರ್ಕ್ಸ್ ಈ ಸಿನಿಮಾ 17 ನವೆಂಬರ್ 2023ಕ್ಕೆ ರಿಲೀಸ್ ಆಗಿದೆ ಸಿನಿಮಾದ ರನ್ನಿಂಗ್ ಟೈಮ್ 143 ನಿಮಿಷಗಳು ಈ ಸಿನಿಮಾ ಕನ್ನಡ ಸೇರಿದಂತೆ ಇನ್ನು 4 ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ ಇನ್ನು ಸಿನಿಮಾದ ಕಾಸ್ಟ್ ಡೀಟೇಲ್ಸ್ ನೋಡೋದಾದರೆ ಇದರಲ್ಲಿ ಪಾಯಲ್ ರಾಜಪೂತ್ ಅವರು ಶೈಲಜಾ ಆರ್ ಶೈಲು ರೋಲ್ ಅನ್ನು ಮಾಡಿದ್ದಾರೆ ನಂದಿತಾ ಶ್ವೇತಾ ಅವರು ಎಸ್ಐ ಆಗಿ ಕಾಣಿಸಿಕೊಂಡಿದ್ದಾರೆ ದಿವ್ಯಾ ಪಿಲ್ಲೈ ಅವರು ರಾಜೇಶ್ವರಿ ದೇವಿ ಜಮೀನ್ದಾರ್ ಅವರ ವೈಫ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಜ್ಮಲ್ ಅಮೀರ್ ಅವರು ಮದನ್ ಆಗಿ ಕಾಣಿಸ್ಕೊಂಡಿದ್ದಾರೆ ರವೀಂದ್ರ ವಿಜಯ್ ಅವರು ಆರ್ಎಂಪಿ ಡಾಕ್ಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಮತ್ತು ಚೈತನ್ಯ ಕೃಷ್ಣ ಅವರು ಇದರಲ್ಲಿ ಜಮೀನ್ದಾರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಜಯ್ ಘೋಷ್ ಅವರು ಕಾಶಿರಾಜು ಆಗಿ ಕಾಣಿಸ್ಕೊಂಡಿದ್ದಾರೆ ಸಿನಿಮಾದ ಪ್ರಿನ್ಸಿಪಲ್ ಫಿಲ್ಮಿಂಗ್ ಸ್ಟಾರ್ಟ್ ಆಗಿದ್ದು 9 ಡಿಸೆಂಬರ್ 2022ರಲ್ಲಿ ಸಿನಿಮಾದ ಟೈಟಲ್ ಮತ್ತು ಕಾನ್ಸೆಪ್ಟ್ ಪೋಸ್ಟರ್ ಅನ್ನು ರಿಲೀಸ್ ಮಾಡಿದ್ದು 28 ಫೆಬ್ರವರಿ 2023ರಲ್ಲಿ ಸಿನಿಮಾದ ಟೀಸರ್ ಅನ್ನು 4 ಜುಲೈ 2023ಕ್ಕೆ ರಿಲೀಸ್ ಮಾಡಲಾಗಿತ್ತು ಮತ್ತು ಇದರ ಟ್ರೈಲರ್ ಅನ್ನು 21 ಅಕ್ಟೋಬರ್ 2023ಕ್ಕೆ ಒಂದು ಟ್ರೈಲರ್ ಲಾಂಚ್ ಇವೆಂಟ್ ಅನ್ನು ಇಟ್ಟು ಹಾಗೂ ಆನ್ಲೈನ್ ಅಲ್ಲೂ ಕೂಡ ಚಿರಂಜೀವಿ ಅವರ ಮೂಲಕ ಲಾಂಚ್ ಮಾಡಲಾಗಿತ್ತು ಸಿನಿಮಾದ ಲೀಡ್ ರೋಲ್ನಲ್ಲಿ ಪಾಯಲ್ ರಾಜಪೂತ್ ಅವರು ಇದ್ದಾರೆ ಇದು ಅಜಯ್ ಭೂಪತಿ ಅವರ ಜೊತೆ ಅವರದ್ದು 2ನೇ ಕೊಲಾಬರೇಷನ್ ಅವರು ಮೊದಲನೇ ಸಿನಿಮಾ RX100 ಅಲ್ಲಿ ಕಾಣಿಸ್ಕೊಂಡಿದ್ರು ಸೊ ಇದು ಇವತ್ತಿನ ವಿಡಿಯೋ ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಗ್ಯಾರಿ ಇವತ್ತಿನ ವಿಡಿಯೋದಲ್ಲಿ ನಾನು
ಮಂಗಳವಾರಂ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಈ ಸಿನಿಮಾವನ್ನು ಮುಂದೆ ಯಾವ ಓಟಿಟಿ ಆ್ಯಪಲ್ಲಿ ನೋಡಬಹುದು ಆ್ಯಂಡ್ ಈ ಸಿನಿಮಾದ ಸ್ಯಾಟಲೈಟ್ ಡೀಟೇಲ್ಸ್, ಟೆಕ್ನಿಕಲ್ ಡೀಟೇಲ್ಸ್, ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸ್ ಹಾಗೂ ಸಿನಿಮಾದ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಮಂಗಳವಾರಂ ಇದು 2023 ಬಂದ ತೆಲುಗಿನ ಒಂದು ಸೈಕಲಾಜಿಕಲ್ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ. ಇದರ ಲೀಡ್ ರೋಲ್ ಇದ್ದಾರೆ ಪಾಯಲ್ ರಾಜ್ಪೂತ್, ನಂದಿತಾ ಶ್ವೇತಾ, ದಿವ್ಯಾ ಪಿಲ್ಲೈ, ಅಜ್ಮಲ್ ಅಮೀರ್, ರವೀಂದ್ರ ವಿಜಯ್, ಚೈತನ್ಯ ಕೃಷ್ಣ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟ್ ನೋಡೋದಾದರೆ, ಒಂದು ಊರು, ಆ ಊರಿನಲ್ಲಿ ಪ್ರತಿ ಮಂಗಳವಾರ ಅಕ್ರಮ ಸಂಬಂಧ ಇರುವಂಥ ವ್ಯಕ್ತಿಗಳ ಹೆಸರನ್ನು ಗೋಡೆ ಮೇಲೆ ಬರೆಯಲಾಗುತ್ತೆ ಆ್ಯಂಡ್ ಆ ಹೆಸರು ಬರೆದಿರೋ ವ್ಯಕ್ತಿಗಳು ಮಂಗಳವಾರ ದಿನ ಸಾಯ್ತಾ ಇರ್ತಾರೆ. ಸೊ ಆ ಹೆಸರು ಬರ್ತಿರೋದು ಯಾರು ಆ್ಯಂಡ್ ಅವ್ರನ್ನ ಸಾಯಿಸ್ತಿರೋದು ಯಾರು, ಇದರಲ್ಲಿ ಶೈಲಜಾ ಯಾರು, ಶೈಲಜಗೂ ಈ ಕಥೆಗೂ ಏನು ಸಂಬಂಧ ಆ್ಯಂಡ್ ಈ ಸಾವುಗಳನ್ನು ಹೇಗೆ ತಡೀತಾರೆ ಅನ್ನೋದನ್ನು ನೀವು ಸಿನಿಮಾದಲ್ಲಿ ನೋಡಬೇಕು. ಸಿನಿಮಾದ ಫಸ್ಟ್ ಹಾಫ್ ತುಂಬ ಚೆನ್ನಾಗಿದೆ, ತುಂಬ ಥ್ರಿಲ್ಲಿಂಗ್ ಆಗಿ ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗ್ರಿಪ್ಪಿಂಗ್ ಆದ ಸ್ಟೋರಿ ಇದೆ. ಫಸ್ಟ್ ಹಾಫ್ ನಿಮ್ಮನ್ನ ಎಲ್ಲೂ ಬೋರ್ ಮಾಡಲ್ಲ, ತುಂಬ ಎಂಗೇಜಿಂಗ್ ಆದ ಸ್ಕ್ರೀನ್ ಪ್ಲೇ ಬರ್ಕೊಂಡಿದ್ದಾರೆ. ಫಸ್ಟ್ ಹಾಫ್ ಆದ್ಮೇಲೆ ಸೆಕೆಂಡ್ ಹಾಫ್ನಲ್ಲಿ ಪಾಯಲ್ ರಾಜ್ಪೂತ್ ಅವರ ಬ್ಯಾಕ್ ಸ್ಟೋರಿಯನ್ನು ತೋರಿಸ್ತಾರೆ. ಫಸ್ಟ್ ಹಾಫ್ನಲ್ಲಿ ಮಿಸ್ಟ್ರಿಯನ್ನು ಬಿಲ್ಡ್ ಮಾಡಿ ಸೆಕೆಂಡ್ ಹಾಫ್ ಸ್ಟಾರ್ಟಿಂಗ್ ಅಲ್ಲೇ ಅವರ ಫ್ಲಾಶ್ ಬ್ಯಾಕ್ ಅನ್ನು ತೋರಿಸಿದಾಗ ಎಲ್ಲ ಒಂದು ಕಡೆ ನಮಗೆ ಬೋರ್ ಆಗುತ್ತೆ, ಬಟ್ ಅವರ ಸ್ಟೋರಿಯನ್ನು ಕ್ಲೋಸ್ ಮಾಡಿ ಮತ್ತೆ ಮಿಸ್ಟ್ರಿಗೆ ಬಂದಾಗ ನಮಗೆ ಮತ್ತೆ ಥ್ರಿಲ್ ಕೊಡೋಕೆ ಸ್ಟಾರ್ಟ್ ಮಾಡುತ್ತೆ ಸಿನಿಮಾ. ಅಲ್ಲಿಂದ ಕ್ಲೈಮ್ಯಾಕ್ಸ್ವರೆಗೂ ಸಿನಿಮಾನ ನೀಟಾಗಿ ಒಯ್ದಿದ್ದಾರೆ. ಸಿನಿಮಾದಲ್ಲಿರೋ ಟ್ವಿಸ್ಟ್ಗಳು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗಿದ್ದಾವೆ ಆ್ಯಂಡ್ ಸಿನಿಮಾದಲ್ಲಿ ಮೇಜರ್ ಪ್ಲಸ್ ಆಗಿರೋದು ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರ ಮ್ಯೂಸಿಕ್. ಅವರ ಮ್ಯೂಸಿಕ್ ಅದ್ಭುತವಾಗಿದೆ. ಅವರು ಈಗಾಗಲೇ ತೆಲುಗು ಸಿನಿಮಾಗಳಲ್ಲಿ ಬಹಳಷ್ಟು ಸಿನಿಮಾಗಳಲ್ಲಿ ಮ್ಯೂಸಿಕ್ಕನ್ನು ಕೊಟ್ಟಿದ್ದಾರೆ, ಲೈಕ್ ವಿರೂಪಾಕ್ಷ, ಅದರಲ್ಲೂ ಕೂಡ ತುಂಬ ಅದ್ಭುತವಾದ ಮ್ಯೂಸಿಕ್ಕನ್ನು ಕೊಟ್ಟಿದ್ದರು ಆ್ಯಂಡ್ ಈಗ ಮಂಗಳವಾರಂ ಸಿನಿಮಾದಲ್ಲಿ ತುಂಬ ಒಳ್ಳೆಯ ಮ್ಯೂಸಿಕ್ಕನ್ನು ಕೊಟ್ಟಿದ್ದಾರೆ ಆ್ಯಂಡ್ ತುಂಬ ಸೀನ್ಗಳು ಅವರ ಮ್ಯೂಸಿಕ್ಕಿಂದನೇ ಎಲಿವೇಟ್ ಆಗ್ತವೆ. ಇನ್ನು ಇದರ ಸಿನಿಮಾಟೋಗ್ರಫಿ ಕೂಡ ಔಟ್ಸ್ಟ್ಯಾಂಡಿಂಗ್ ಆಗಿದೆ. ಆ ನೈಟ್ ಸೀನ್ಗಳು ಅವುಗಳನ್ನು ತೆಗೆದಿರೋ ರೀತಿ ತುಂಬಾ ಹಿಡಿಸ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಸಿನಿಮಾದ ಎಲ್ಲ ಲೀಡ್ ಕ್ಯಾರೆಕ್ಟರ್ಗಳು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಪಾಯಲ್ ರಾಜ್ಪೂತ್ ಅವರು ಅವರಿಗೆ ಕೊಟ್ಟಂಥ ರೋಲನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಆ್ಯಂಡ್ ಇನ್ನೂ ಉಳಿದ ಕ್ಯಾರೆಕ್ಟರ್ ಕೂಡ ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ ಒಂದೊಳ್ಳೆ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ. ಸಿನಿಮಾದ ಸೆಕೆಂಡ್ ಹಾಫ್ನ ರೈಟಿಂಗ್ ಇನ್ನೂ ಬೆಟರ್ ಆಗಬೇಕಿತ್ತು, ಬಟ್ ಸಿನಿಮಾದ ವಿಜುವಲ್ಸ್, ಸಿನಿಮಾಟೋಗ್ರಫಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಂಡ್ ಒಳ್ಳೆ ಟ್ವಿಸ್ಟ್ಗಳಿದ್ದಾವೆ. ಸೊ ಸಿನಿಮಾನ ಖಂಡಿತ ಒಂದ್ಸಲ ನೋಡ್ಬೋದು. ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸಿನಿಮಾ ಇನ್ನು ಥಿಯೇಟರಲ್ಲಿದೆ, ಆದಷ್ಟು ಕನ್ನಡ ಭಾಷೆಯಲ್ಲಿ ಹೋಗಿ ನೋಡಿ ಅಂತ ಹೇಳ್ತೀನಿ. ಇನ್ನು ಈ ಸಿನಿಮಾ ಯಾವ ಓಟಿಟಿ ಆ್ಯಪಲ್ಲಿ ಬರ್ಬೋದು ಅಂದರೆ ಈ ಸಿನಿಮಾ ನಿಮಗೆ ಅಮೆಜಾನ್ ಪ್ರೈಮ್ ಅಥವಾ ನೆಟ್ಫ್ಲಿಕ್ಸ್ನಲ್ಲಿ ನೋಡೋಕ್ಕೆ ಸಿಗುತ್ತೆ ಆ್ಯಂಡ್ ಈ ಸಿನಿಮಾವನ್ನು ಮುಂದೆ ಕನ್ನಡದಲ್ಲಿ ಸ್ಟಾರ್ ಸುವರ್ಣ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗುತ್ತೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ನೋಡೋದಾದರೆ ಸಿನಿಮಾದ ಸ್ಟೋರಿಯನ್ನು ಬರೆದು ಡೈರೆಕ್ಟ್ ಮಾಡಿರೋದು ಅಜಯ್ ಭೂಪತಿ ಅವರು, ಇದರ ಸ್ಕ್ರೀನ್ ಪ್ಲೇನ ಬರೆದಿರೋದು ಕೂಡ ಅವರೇ. ಇದರ ಪ್ರೊಡ್ಯೂಸರ್ಸ್ ಸ್ವಾತಿ ರೆಡ್ಡಿ ಗುಣಪತಿ, ಸುರೇಶ್ ವರ್ಮಾ ಎಂ ಮತ್ತು ಅಜಯ್ ಭೂಪತಿ ಅವರು. ಇದರ ಸಿನಿಮಾಟೋಗ್ರಾಫರ್ ದಾಸರಥಿ ಶಿವೇಂದ್ರ ಅವರು. ಸಿನಿಮಾದ ಎಡಿಟರ್ ಮಾಧವ್ ಕುಮಾರ್ ಗುಲ್ಲಪಲ್ಲಿ ಅವರು. ಇದಕ್ಕೆ ಮ್ಯೂಸಿಕ್ ನೀಡಿರೋದು ಬಿ ಅಜನೀಶ್ ಲೋಕನಾಥ್ ಅವರು. ಸಿನಿಮಾದ ಪ್ರೊಡಕ್ಷನ್ ಕಂಪನೀಸ್ ಮುದ್ರಾ ಮೀಡಿಯಾ ವರ್ಕ್ಸ್ ಮತ್ತು ಎ ಕ್ರಿಯೇಟಿವ್ ವರ್ಕ್ಸ್. ಈ ಸಿನಿಮಾ 17 ನವೆಂಬರ್ 2023 ರಿಲೀಸ್ ಆಗಿದೆ. ಸಿನಿಮಾದ ರನ್ನಿಂಗ್ ಟೈಮ್ 143 ನಿಮಿಷಗಳು. ಈ ಸಿನಿಮಾ ಕನ್ನಡ ಸೇರಿದಂತೆ ಇನ್ನು 4 ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ. ಇನ್ನು ಸಿನಿಮಾದ ಕಾಸ್ಟ್ ಡೀಟೇಲ್ಸ್ ನೋಡೋದಾದರೆ ಇದರಲ್ಲಿ ಪಾಯಲ್ ರಾಜ್ಪೂತ್ ಅವರು ಶೈಲಜಾ ಆರ್ ಶೈಲು ರೋಲನ್ನು ಮಾಡಿದ್ದಾರೆ. ನಂದಿತಾ ಶ್ವೇತಾ ಅವರು ಎಸ್ಐ ಆಗಿ ಕಾಣಿಸ್ಕೊಂಡಿದ್ದಾರೆ. ದಿವ್ಯಾ ಪಿಲ್ಲೈ ಅವರು ರಾಜೇಶ್ವರಿ ದೇವಿ ಜಮೀನ್ದಾರ್ ಅವರ ವೈಫ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಜ್ಮಲ್ ಅಮೀರ್ ಅವರು ಮದನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ರವೀಂದ್ರ ವಿಜಯ್ ಅವರು RMP ಡಾಕ್ಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಮತ್ತು ಚೈತನ್ಯ ಕೃಷ್ಣ ಅವರು ಇದರಲ್ಲಿ ಜಮೀನ್ದಾರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಜಯ್ ಘೋಷ್ ಅವರು ಕಾಶಿರಾಜು ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದ ಪ್ರಿನ್ಸಿಪಲ್ ಫಿಲ್ಮಿಂಗ್ ಸ್ಟಾರ್ಟ್ ಆಗಿದ್ದು 9 ಡಿಸೆಂಬರ್ 2022. ಸಿನಿಮಾದ ಟೈಟಲ್ ಮತ್ತು ಕಾನ್ಸೆಪ್ಟ್ ಪೋಸ್ಟರನ್ನು ರಿಲೀಸ್ ಮಾಡಿದ್ದು 28 ಫೆಬ್ರವರಿ 2023. ಸಿನಿಮಾದ ಟೀಸರನ್ನು 4 ಜುಲೈ 2023 ರಿಲೀಸ್ ಮಾಡಲಾಗಿತ್ತು ಮತ್ತು ಇದರ ಟ್ರೈಲರನ್ನು 21 ಅಕ್ಟೋಬರ್ 2023 ಒಂದು ಟ್ರೈಲರ್ ಲಾಂಚ್ ಇವೆಂಟನ್ನು ಇಟ್ಟು ಹಾಗೂ ಆನ್ಲೈನಲ್ಲೂ ಕೂಡ ಚಿರಂಜೀವಿ ಅವರ ಮೂಲಕ ಲಾಂಚ್ ಮಾಡಲಾಗಿತ್ತು. ಸಿನಿಮಾದ ಲೀಡ್ ರೋಲ್ನಲ್ಲಿ ಪಾಯಲ್ ರಾಜ್ಪೂತ್ ಅವರು ಇದ್ದಾರೆ. ಇದು ಅಜಯ್ ಭೂಪತಿ ಅವರ ಜೊತೆ ಅವರದ್ದು 2ನೇ ಕೊಲಾಬರೇಷನ್. ಅವರು ಮೊದಲನೇ ಸಿನಿಮಾ RX 100 ಅಲ್ಲಿ ಕಾಣಿಸ್ಕೊಂಡಿದ್ರು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ ಗೆಳೆಯರೇ, ಇವತ್ತು ನೋಡೋದಲ್ಲಿ ನಾನು
ಮಂಗಳವಾರಂ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಈ ಸಿನಿಮಾವನ್ನು ಮುಂದೆ ಯಾವ ಓಟಿಟಿ ಆ್ಯಪಲ್ಲಿ ನೋಡಬಹುದು ಆ್ಯಂಡ್ ಈ ಸಿನಿಮಾದ ಸ್ಯಾಟಲೈಟ್ ಡೀಟೇಲ್ಸ್, ಟೆಕ್ನಿಕಲ್ ಡೀಟೇಲ್ಸ್, ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸ್ ಹಾಗೂ ಸಿನಿಮಾದ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಂದ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಮಂಗಳವಾರಂ ಇದು 2023 ಬಂದ ತೆಲುಗಿನ ಒಂದು ಸೈಕಲಾಜಿಕಲ್ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ. ಇದರ ಲೀಡ್ ರೋಲ್ ಇದ್ದಾರೆ ಪಾಯಲ್ ರಾಜ್ಪೂತ್, ನಂದಿತಾ ಶ್ವೇತಾ, ದಿವ್ಯ ಪಿಲ್ಲೈ, ಅಜ್ಮಲ್ ಅಮೀರ್, ರವೀಂದ್ರ ವಿಜಯ್, ಚೈತನ್ಯ ಕೃಷ್ಣ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟ್ ನೋಡೋದಾದರೆ, ಒಂದು ಊರು, ಆ ಊರಿನಲ್ಲಿ ಪ್ರತಿ ಮಂಗಳವಾರ ಅಕ್ರಮ ಸಂಬಂಧ ಇರುವಂಥ ವ್ಯಕ್ತಿಗಳ ಹೆಸರನ್ನು ಗೋಡೆ ಮೇಲೆ ಬರೆಯಲಾಗುತ್ತೆ ಆ್ಯಂಡ್ ಆ ಹೆಸರು ಬರೆದಿರೋ ವ್ಯಕ್ತಿಗಳು ಮಂಗಳವಾರ ದಿನ ಸಾಯ್ತಾ ಇರ್ತಾರೆ. ಸೊ ಆ ಹೆಸರು ಬರ್ತಿರೋದು ಯಾರು ಆ್ಯಂಡ್ ಅವ್ರನ್ನ ಸಾಯಿಸ್ತಿರೋದು ಯಾರು, ಇದರಲ್ಲಿ ಶೈಲಜಾ ಯಾರು, ಶೈಲಜಾಗೂ ಈ ಕಥೆಗೂ ಏನು ಸಂಬಂಧ ಆ್ಯಂಡ್ ಈ ಸಾವುಗಳನ್ನು ಹೇಗೆ ತಡೀತಾರೆ ಅನ್ನೋದನ್ನು ನೀವು ಸಿನಿಮಾದಲ್ಲಿ ನೋಡಬೇಕು. ಸಿನಿಮಾದ ಫಸ್ಟ್ ಹಾಫ್ ತುಂಬ ಚೆನ್ನಾಗಿದೆ, ತುಂಬ ಥ್ರಿಲ್ಲಿಂಗ್ ಆಗಿ ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗ್ರಿಪ್ಪಿಂಗ್ ಆದ ಸ್ಟೋರಿ ಇದೆ. ಫಸ್ಟ್ ಹಾಫ್ ನಿಮ್ಮನ್ನ ಎಲ್ಲೂ ಬೋರ್ ಮಾಡಲ್ಲ, ತುಂಬ ಎಂಗೇಜಿಂಗ್ ಆದ ಸ್ಕ್ರೀನ್ ಪ್ಲೇ ಬರ್ಕೊಂಡಿದ್ದಾರೆ. ಫಸ್ಟ್ ಹಾಫ್ ಆದಮೇಲೆ ಸೆಕೆಂಡ್ ಹಾಫ್ನಲ್ಲಿ ಪಾಯಲ್ ರಾಜ್ಪೂತ್ ಅವರ ಬ್ಯಾಕ್ ಸ್ಟೋರಿಯನ್ನು ತೋರಿಸ್ತಾರೆ. ಫಸ್ಟ್ ಹಾಫ್ನಲ್ಲಿ ಮಿಸ್ಟ್ರಿಯನ್ನು ಬಿಲ್ಡ್ ಮಾಡಿ ಸೆಕೆಂಡ್ ಹಾಫ್ ಸ್ಟಾರ್ಟಿಂಗಲ್ಲೇ ಅವರ ಫ್ಲಾಶ್ ಬ್ಯಾಕ್ ಅನ್ನು ತೋರಿಸಿದಾಗ ಎಲ್ಲೋ ಒಂದು ಕಡೆ ನಮಗೆ ಬೋರ್ ಆಗುತ್ತೆ. ಬಟ್ ಅವರ ಸ್ಟೋರಿಯನ್ನು ಕ್ಲೋಸ್ ಮಾಡಿ ಮತ್ತೆ ಮಿಸ್ಟ್ರಿಗೆ ಬಂದಾಗ ನಮಗೆ ಮತ್ತೆ ಥ್ರಿಲ್ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಸಿನಿಮಾ. ಅಲ್ಲಿಂದ ಕ್ಲೈಮ್ಯಾಕ್ಸ್ವರೆಗೂ ಸಿನಿಮಾನ ನೀಟಾಗಿ ಒಯ್ದಿದ್ದಾರೆ. ಸಿನಿಮಾದಲ್ಲಿರೋ ಟ್ವಿಸ್ಟ್ಗಳು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗಿದ್ದಾವೆ ಆ್ಯಂಡ್ ಸಿನಿಮಾದಲ್ಲಿ ಮೇಜರ್ ಪ್ಲಸ್ ಆಗಿರೋದು ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರ ಮ್ಯೂಸಿಕ್. ಅವರ ಮ್ಯೂಸಿಕ್ ಅದ್ಭುತವಾಗಿದೆ. ಅವರು ಈಗಾಗಲೇ ತೆಲುಗು ಸಿನಿಮಾಗಳಲ್ಲಿ ಭಾಳಷ್ಟು ಸಿನಿಮಾಗಳಲ್ಲಿ ಮ್ಯೂಸಿಕ್ಕನ್ನು ಕೊಟ್ಟಿದ್ದಾರೆ, ಲೈಕ್ ವಿರೂಪಾಕ್ಷ, ಅದರಲ್ಲೂ ಕೂಡ ತುಂಬ ಅದ್ಭುತವಾದ ಮ್ಯೂಸಿಕನ್ನು ಕೊಟ್ಟಿದ್ದರು ಆ್ಯಂಡ್ ಈಗ ಮಂಗಳವಾರಂ ಸಿನಿಮಾದಲ್ಲಿ ತುಂಬ ಒಳ್ಳೆಯ ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಆ್ಯಂಡ್ ತುಂಬ ಸೀನ್ಗಳು ಅವರ ಮ್ಯೂಸಿಕಿಂದನೇ ಎಲಿವೇಟ್ ಆಗ್ತವೆ. ಇನ್ನು ಇದರ ಸಿನಿಮಾಟೋಗ್ರಫಿ ಕೂಡ ಔಟ್ಸ್ಟ್ಯಾಂಡಿಂಗ್ ಆಗಿದೆ. ಆ ನೈಟ್ ಸೀನ್ಗಳು ಅವುಗಳನ್ನು ತೆಗೆದಿರೋ ರೀತಿ ತುಂಬಾ ಹಿಡಿಸ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಸಿನಿಮಾದ ಎಲ್ಲ ಲೀಡ್ ಕ್ಯಾರೆಕ್ಟರ್ಗಳು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಪಾಯಲ್ ರಾಜ್ಪೂತ್ ಅವರು ಅವರಿಗೆ ಕೊಟ್ಟಂಥ ರೋಲನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಆ್ಯಂಡ್ ಇನ್ನೂ ಉಳಿದ ಕ್ಯಾರೆಕ್ಟರ್ ಕೂಡ ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ ಒಂದೊಳ್ಳೆ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ. ಸಿನಿಮಾದ ಸೆಕೆಂಡ್ ಹಾಫ್ನ ರೈಟಿಂಗ್ ಇನ್ನೂ ಬೆಟರ್ ಆಗಬೇಕಿತ್ತು, ಬಟ್ ಸಿನಿಮಾದ ವಿಜುವಲ್ಸ್, ಸಿನಿಮಾಟೋಗ್ರಫಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಂಡ್ ಒಳ್ಳೆ ಟ್ವಿಸ್ಟ್ಗಳಿದ್ದಾವೆ. ಸೊ ಸಿನಿಮಾನ ಖಂಡಿತ ಒಂದ್ಸಲ ನೋಡ್ಬೋದು. ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸಿನಿಮಾ ಇನ್ನು ಥಿಯೇಟರಲ್ಲಿದೆ, ಆದಷ್ಟು ಕನ್ನಡ ಭಾಷೆಯಲ್ಲಿ ಹೋಗಿ ನೋಡಿ ಅಂತ ಹೇಳ್ತೀನಿ. ಇನ್ನು ಈ ಸಿನಿಮಾ ಯಾವ OTT ಆ್ಯಪಲ್ಲಿ ಬರ್ಬೋದು ಅಂದರೆ, ಈ ಸಿನಿಮಾ ನಿಮಗೆ ಅಮೆಜಾನ್ ಪ್ರೈಮ್ ಅಥವಾ ನೆಟ್ಫ್ಲಿಕ್ಸ್ನಲ್ಲಿ ನೋಡೋಕ್ಕೆ ಸಿಗುತ್ತೆ ಆ್ಯಂಡ್ ಈ ಸಿನಿಮಾವನ್ನು ಮುಂದೆ ಕನ್ನಡದಲ್ಲಿ ಸ್ಟಾರ್ ಸುವರ್ಣ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗುತ್ತೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ನೋಡೋದಾದರೆ, ಸಿನಿಮಾದ ಸ್ಟೋರಿಯನ್ನು ಬರೆದು ಡೈರೆಕ್ಟ್ ಮಾಡಿರೋದು ಅಜಯ್ ಭೂಪತಿ ಅವರು. ಇದರ ಸ್ಕ್ರೀನ್ ಪ್ಲೇನ ಬರೆದಿರೋದು ಕೂಡ ಅವರೇ. ಇದರ ಪ್ರೊಡ್ಯೂಸರ್ಸ್ ಸ್ವಾತಿ ರೆಡ್ಡಿ ಗುಣಪತಿ, ಸುರೇಶ್ ವರ್ಮಾ ಎಂ ಮತ್ತು ಅಜಯ್ ಭೂಪತಿ ಅವರು. ಇದರ ಸಿನಿಮಾಟೋಗ್ರಾಫರ್ ದಾಸರಥಿ ಶಿವೇಂದ್ರ ಅವರು. ಸಿನಿಮಾದ ಎಡಿಟರ್ ಮಾಧವ್ ಕುಮಾರ್ ಗುಲ್ಲಪಲ್ಲಿ ಅವರು. ಇದಕ್ಕೆ ಮ್ಯೂಸಿಕ್ ನೀಡಿರೋದು ಬಿ ಅಜನೀಶ್ ಲೋಕನಾಥ್ ಅವರು. ಸಿನಿಮಾದ ಪ್ರೊಡಕ್ಷನ್ ಕಂಪನೀಸ್ ಮುದ್ರಾ ಮೀಡಿಯಾ ವರ್ಕ್ಸ್ ಮತ್ತು ಎ ಕ್ರಿಯೇಟಿವ್ ವರ್ಕ್ಸ್. ಈ ಸಿನಿಮಾ 17 ನವೆಂಬರ್ 2023 ರಿಲೀಸ್ ಆಗಿದೆ. ಸಿನಿಮಾದ ರನ್ನಿಂಗ್ ಟೈಮ್ 143 ನಿಮಿಷಗಳು. ಈ ಸಿನಿಮಾ ಕನ್ನಡ ಸೇರಿದಂತೆ ಇನ್ನು 4 ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ. ಇನ್ನು ಸಿನಿಮಾದ ಕಾಸ್ಟ್ ಡೀಟೇಲ್ಸ್ ನೋಡೋದಾದರೆ, ಇದರಲ್ಲಿ ಪಾಯಲ್ ರಾಜ್ಪೂತ್ ಅವರು ಶೈಲಜಾ ಆರ್ ಶೈಲು ರೋಲನ್ನು ಮಾಡಿದ್ದಾರೆ. ನಂದಿತಾ ಶ್ವೇತಾ ಅವರು SI ಆಗಿ ಕಾಣಿಸ್ಕೊಂಡಿದ್ದಾರೆ. ದಿವ್ಯ ಪಿಲ್ಲೈ ಅವರು ರಾಜೇಶ್ವರಿ ದೇವಿ ಜಮೀನ್ದಾರ್ ಅವರ ವೈಫ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಜ್ಮಲ್ ಅಮೀರ್ ಅವರು ಮದನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ರವೀಂದ್ರ ವಿಜಯ್ ಅವರು RMP ಡಾಕ್ಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಮತ್ತು ಚೈತನ್ಯ ಕೃಷ್ಣ ಅವರು ಇದರಲ್ಲಿ ಜಮೀನ್ದಾರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಜಯ್ ಘೋಷ್ ಅವರು ಕಾಶಿ ರಾಜು ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದ ಪ್ರಿನ್ಸಿಪಲ್ ಫಿಲ್ಮಿಂಗ್ ಸ್ಟಾರ್ಟ್ ಆಗಿದ್ದು 9 ಡಿಸೆಂಬರ್ 2022. ಸಿನಿಮಾದ ಟೈಟಲ್ ಮತ್ತು ಕಾನ್ಸೆಪ್ಟ್ ಪೋಸ್ಟರನ್ನು ರಿಲೀಸ್ ಮಾಡಿದ್ದು 28 ಫೆಬ್ರವರಿ 2023. ಸಿನಿಮಾದ ಟೀಸರನ್ನು 4 ಜುಲೈ 2023 ರಿಲೀಸ್ ಮಾಡಲಾಗಿತ್ತು ಮತ್ತು ಇದರ ಟ್ರೈಲರನ್ನು 21 ಅಕ್ಟೋಬರ್ 2023 ಒಂದು ಟ್ರೈಲರ್ ಲಾಂಚ್ ಇವೆಂಟನ್ನು ಇಟ್ಟು ಹಾಗೂ ಆನ್ಲೈನಲ್ಲೂ ಕೂಡ ಚಿರಂಜೀವಿ ಅವರ ಮೂಲಕ ಲಾಂಚ್ ಮಾಡಲಾಗಿತ್ತು. ಸಿನಿಮಾದ ಲೀಡ್ ರೋಲ್ನಲ್ಲಿ ಪಾಯಲ್ ರಾಜ್ಪೂತ್ ಅವರು ಇದ್ದಾರೆ. ಇದು ಅಜಯ್ ಭೂಪತಿ ಅವರ ಜೊತೆ ಅವರದ್ದು 2ನೇ ಕೊಲಾಬರೇಷನ್. ಅವರು ಮೊದಲನೇ ಸಿನಿಮಾ RX 100 ಅಲ್ಲಿ ಕಾಣಿಸ್ಕೊಂಡಿದ್ರು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ ಗ್ಯಾರಿ, ಇವತ್ತು ನೋಡೋದಿಲ್ಲ ನಾನು
मंगलवारम सिनेमा बग्गे हेळ्तीनि इदर कन्नड डब्बिंग हेगिदे मत्तु ई सिनेमावन्न मुंदे याव ओटिटि आपल्ली नोडबहुदु अंड ई सिनेमाद सैटलैट डीटेल्स टेक्निकल डीटेल्स सिनेमाद कास्टिंग डीटेल्स हागू सिनेमाद सम फैक्ट्स गळन्नु नोडोण सो वीडियोन एंड वरेगू नोडि हागू चानल गे सब्स्क्राइब आगले अंद्रे ईगले माड्कोळ्ळि सो लेट्स बिगिन मंगलवारम इदु 2023 अल्लि बंद तेलुगिन ಒಂದು ಸೈಕಲಾಜಿಕಲ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ ಇದರ ಲೀಡ್ ರೋಲ್ ಇದ್ದಾರೆ ಪಾಯಲ್ ರಾಜಪೂತ್ ನಂದಿತಾ ಶ್ವೇತಾ ದಿವ್ಯಾ ಪಿಲ್ಲೈ ಅಜ್ಮಲ್ ಅಮೀರ್ ರವೀಂದ್ರ ವಿಜಯ್ ಚೈತನ್ಯ ಕೃಷ್ಣ ಮತ್ತು ಇನ್ನೂ ಹಲವು ಕಲಾವಿದರು ಸಿನಿಮಾದ ಪ್ಲಾಟ್ ನೋಡೋದಾದರೆ ಒಂದು ಊರು ಆ ಊರಿನಲ್ಲಿ ಪ್ರತಿ ಮಂಗಳವಾರ ಅಕ್ರಮ ಸಂಬಂಧ ಇರುವಂತ ವ್ಯಕ್ತಿಗಳ ಹೆಸರನ್ನು ಗೋಡೆ ಮೇಲೆ ಬರೆಯಲಾಗುತ್ತೆ ಅಂಡ್ ಆ ಹೆಸರು ಬರೆದಿರೋ ವ್ಯಕ್ತಿಗಳು ಮಂಗಳವಾರ ದಿನ ಸಾಯ್ತಾ ಇರ್ತಾರೆ ಸೊ ಆ ಹೆಸರು ಬರ್ತಿರೋದು ಯಾರು ಅಂಡ್ ಅವರನ್ನ ಸಾಯಿಸ್ತಿರೋದು ಯಾರು ಇದರಲ್ಲಿ ಶೈಲಜಾ ಯಾರು ಶೈಲಜಾಗೂ ಈ ಕಥೆಗೂ ಏನು ಸಂಬಂಧ ಅಂಡ್ ಈ ಸಾವುಗಳನ್ನ ಹೇಗೆ ತಡಿತಾರೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಬೇಕು ಸಿನಿಮಾದ ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿದೆ ತುಂಬಾ ಥ್ರಿಲ್ಲಿಂಗ್ ಆಗಿ ಒಳ್ಳೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗ್ರಿಪ್ಪಿಂಗ್ ಆದ ಸ್ಟೋರಿ ಇದೆ ಫಸ್ಟ್ ಹಾಫ್ ನಿಮ್ಮನ್ನ ಎಲ್ಲೂ ಬೋರ್ ಮಾಡಲ್ಲ ತುಂಬಾ ಎಂಗೇಜಿಂಗ್ ಆದ ಸ್ಕ್ರೀನ್ ಪ್ಲೇ ಬರ್ಕೊಂಡಿದ್ದಾರೆ ಫಸ್ಟ್ ಹಾಫ್ ಆದ್ಮೇಲೆ ಸೆಕೆಂಡ್ ಹಾಫ್ ನಲ್ಲಿ ಪಾಯಲ್ ರಾಜಪೂತ್ ಅವರ ಬ್ಯಾಕ್ ಸ್ಟೋರಿಯನ್ನು ತೋರಿಸ್ತಾರೆ ಫಸ್ಟ್ ಹಾಫ್ ನಲ್ಲಿ ಮಿಸ್ಟರಿಯನ್ನ ಬಿಲ್ಡ್ ಮಾಡಿ ಸೆಕೆಂಡ್ ಹಾಫ್ ಸ್ಟಾರ್ಟಿಂಗ್ ಅಲ್ಲೇ ಅವರ ಫ್ಲಾಶ್ ಬ್ಯಾಕ್ ಅನ್ನು ತೋರಿಸಿದಾಗ ಎಲ್ಲೋ ಒಂದ್ ಕಡೆ ನಮಗೆ ಬೋರ್ ಆಗುತ್ತೆ ಬಟ್ ಅವರ ಸ್ಟೋರಿಯನ್ನು ಕ್ಲೋಸ್ ಮಾಡಿ ಮತ್ತೆ ಮಿಸ್ಟ್ರಿಗೆ ಬಂದಾಗ ನಮಗೆ ಮತ್ತೆ ಥ್ರಿಲ್ ಕೊಡೋಕೆ ಸ್ಟಾರ್ಟ್ ಮಾಡುತ್ತೆ ಸಿನಿಮಾ ಅಲ್ಲಿಂದ ಕ್ಲೈಮ್ಯಾಕ್ಸ್ ವರೆಗೂ ಸಿನಿಮಾನ ನೀಟ್ ಆಗಿ ಒಯ್ದಿದ್ದಾರೆ ಸಿನಿಮಾದಲ್ಲಿ ಇರೋ ಟ್ವಿಸ್ಟ್ ಗಳು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗಿದವೆ ಅಂಡ್ ಸಿನಿಮಾದಲ್ಲಿ ಮೇಜರ್ ಪ್ಲಸ್ ಆಗಿರೋದು ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರ ಮ್ಯೂಸಿಕ್ ಅವರ ಮ್ಯೂಸಿಕ್ ಅದ್ಭುತವಾಗಿದೆ ಅವರು ಈಗಾಗಲೇ ತೆಲುಗು ಸಿನಿಮಾಗಳಲ್ಲಿ ಬಹಳಷ್ಟು ಸಿನಿಮಾಗಳಲ್ಲಿ ಮ್ಯೂಸಿಕ್ ಅನ್ನು ಕೊಟ್ಟಿದ್ದಾರೆ ಲೈಕ್ ವಿರೂಪಾಕ್ಷ ಅದರಲ್ಲೂ ಕೂಡ ತುಂಬಾ ಅದ್ಭುತವಾದ ಮ್ಯೂಸಿಕ್ ಅನ್ನು ಕೊಟ್ಟಿದ್ರು ಅಂಡ್ ಈಗ ಮಂಗಳವಾರಂ ಸಿನಿಮಾದಲ್ಲಿ ತುಂಬಾ ಒಳ್ಳೆಯ ಮ್ಯೂಸಿಕ್ ಅನ್ನು ಕೊಟ್ಟಿದ್ದಾರೆ ಅಂಡ್ ತುಂಬಾ ಸೀನ್ಗಳು ಅವರ ಮ್ಯೂಸಿಕ್ ಇಂದಾನೇ ಎಲಿವೇಟ್ ಆಗ್ತವೆ ಇನ್ನು ಇದರ ಸಿನಿಮಾಟೋಗ್ರಫಿ ಕೂಡ ಔಟ್ ಸ್ಟ್ಯಾಂಡಿಂಗ್ ಆಗಿದೆ ಆ ನೈಟ್ ಸೀನ್ಗಳು ಅವುಗಳನ್ನು ತೆಗೆದಿರೋ ರೀತಿ ತುಂಬಾನೇ ಹಿಡಿಸ್ತು ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸಿನಿಮಾದ ಎಲ್ಲ ಲೀಡ್ ಕ್ಯಾರೆಕ್ಟರ್ಗಳು ತುಂಬಾ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ ಅದರಲ್ಲೂ ಪಾಯಲ್ ರಾಜಪೂತ್ ಅವರು ಅವರಿಗೆ ಕೊಟ್ಟಂತ ರೋಲ್ ಅನ್ನು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂಡ್ ಇನ್ನು ಉಳಿದ ಕ್ಯಾರೆಕ್ಟರ್ ಕೂಡ ಅಷ್ಟೇ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಸೊ ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ಒಂದೊಳ್ಳೆ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ ಸಿನಿಮಾದ ಸೆಕೆಂಡ್ ಹಾಫ್ ನ ರೈಟಿಂಗ್ ಇನ್ನೂ ಬೆಟರ್ ಆಗಬೇಕಿತ್ತು ಬಟ್ ಸಿನಿಮಾದ ವಿಜುವಲ್ಸ್ ಸಿನಿಮಾಟೋಗ್ರಫಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂಡ್ ಒಳ್ಳೆ ಟ್ವಿಸ್ಟ್ ಗಳಿದಾವೆ ಸೊ ಸಿನಿಮಾನ ಖಂಡಿತ ಒಂದ್ಸಲ ನೋಡಬಹುದು ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ ಸಿನಿಮಾ ಇನ್ನು ಥಿಯೇಟರ್ ಅಲ್ಲಿ ಇದೆ ಆದಷ್ಟು ಕನ್ನಡ ಭಾಷೆಯಲ್ಲಿ ಹೋಗಿ ನೋಡಿ ಅಂತ ಹೇಳ್ತೀನಿ ಇನ್ನು ಈ ಸಿನಿಮಾ ಯಾವ ಓಟಿಟಿ ಆಪ್ ಅಲ್ಲಿ ಬರಬಹುದು ಅಂದ್ರೆ ಈ ಸಿನಿಮಾ ನಿಮಗೆ ಅಮೆಜಾನ್ ಪ್ರೈಮ್ ಅಥವಾ ನೆಟ್ಫ್ಲಿಕ್ಸ್ ನಲ್ಲಿ ನೋಡೋಕೆ ಸಿಗುತ್ತೆ ಅಂಡ್ ಈ ಸಿನಿಮಾವನ್ನ ಮುಂದೆ ಕನ್ನಡದಲ್ಲಿ ಸ್ಟಾರ್ ಸುವರ್ಣ ಚಾನಲ್ ನಲ್ಲಿ ಪ್ರಸಾರ ಮಾಡಲಾಗುತ್ತೆ ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ನೋಡೋದಾದ್ರೆ ಸಿನಿಮಾದ ಸ್ಟೋರಿಯನ್ನ ಬರೆದು ಡೈರೆಕ್ಟ್ ಮಾಡಿರೋದು ಅಜಯ್ ಭೂಪತಿ ಅವರು ಇದರ ಸ್ಕ್ರೀನ್ ಪ್ಲೇ ಅನ್ನ ಬರೆದಿರೋದು ಕೂಡ ಅವರೇ ಇದರ ಪ್ರೊಡ್ಯೂಸರ್ಸ್ ಸ್ವಾತಿ ರೆಡ್ಡಿ ಗುಣಪತಿ ಸುರೇಶ್ ವರ್ಮಾ ಎಂ ಮತ್ತು ಅಜಯ್ ಭೂಪತಿ ಅವರು ಇದರ ಸಿನಿಮಾಟೋಗ್ರಾಫರ್ ದಾಸರಥಿ ಶಿವೇಂದ್ರ ಅವರು ಸಿನಿಮಾದ ಎಡಿಟರ್ ಮಾಧವ್ ಕುಮಾರ್ ಗುಲ್ಲಪಲ್ಲಿ ಅವರು ಇದಕ್ಕೆ ಮ್ಯೂಸಿಕ್ ನೀಡಿರೋದು ಬಿ ಅಜನೀಶ್ ಲೋಕನಾಥ್ ಅವರು ಸಿನಿಮಾದ ಪ್ರೊಡಕ್ಷನ್ ಕಂಪನೀಸ್ ಮುದ್ರಾ ಮೀಡಿಯಾ ವರ್ಕ್ಸ್ ಮತ್ತು ಎ ಕ್ರಿಯೇಟಿವ್ ವರ್ಕ್ಸ್ ಈ ಸಿನಿಮಾ 17 ನವೆಂಬರ್ 2023ಕ್ಕೆ ರಿಲೀಸ್ ಆಗಿದೆ ಸಿನಿಮಾದ ರನ್ನಿಂಗ್ ಟೈಮ್ 143 ನಿಮಿಷಗಳು ಈ ಸಿನಿಮಾ ಕನ್ನಡ ಸೇರಿದಂತೆ ಇನ್ನು 4 ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆಗಿದೆ ಇನ್ನು ಸಿನಿಮಾದ ಕಾಸ್ಟ್ ಡೀಟೇಲ್ಸ್ ನೋಡೋದಾದ್ರೆ ಇದರಲ್ಲಿ ಪಾಯಲ್ ರಾಜಪೂತ್ ಅವರು ಶೈಲಜಾ ಆರ್ ಶೈಲು ರೋಲ್ ಅನ್ನು ಮಾಡಿದ್ದಾರೆ ನಂದಿತಾ ಶ್ವೇತಾ ಅವರು ಎಸ್ಐ ಆಗಿ ಕಾಣಿಸಿಕೊಂಡಿದ್ದಾರೆ ದಿವ್ಯಾ ಪಿಲ್ಲೈ ಅವರು ರಾಜೇಶ್ವರಿ ದೇವಿ ಜಮೀನ್ದಾರ್ ಅವರ ವೈಫ್ ಆಗಿ ಕಾಣಿಸಿಕೊಂಡಿದ್ದಾರೆ ಅಜ್ಮಲ್ ಅಮೀರ್ ಅವರು ಮದನ್ ಆಗಿ ಕಾಣಿಸಿಕೊಂಡಿದ್ದಾರೆ ರವೀಂದ್ರ ವಿಜಯ್ ಅವರು ಆರ್ಎಂಪಿ ಡಾಕ್ಟರ್ ಆಗಿ ಕಾಣಿಸಿಕೊಂಡಿದ್ದಾರೆ ಮತ್ತು ಚೈತನ್ಯ ಕೃಷ್ಣ ಅವರು ಇದರಲ್ಲಿ ಜಮೀನ್ದಾರ್ ಆಗಿ ಕಾಣಿಸಿಕೊಂಡಿದ್ದಾರೆ ಅಜಯ್ ಘೋಷ್ ಅವರು ಕಾಶಿ ರಾಜು ಆಗಿ ಕಾಣಿಸಿಕೊಂಡಿದ್ದಾರೆ ಸಿನಿಮಾದ ಪ್ರಿನ್ಸಿಪಲ್ ಫಿಲ್ಮಿಂಗ್ ಸ್ಟಾರ್ಟ್ ಆಗಿದ್ದು 9 ಡಿಸೆಂಬರ್ 2022ರಲ್ಲಿ ಸಿನಿಮಾದ ಟೈಟಲ್ ಮತ್ತು ಕಾನ್ಸೆಪ್ಟ್ ಪೋಸ್ಟರ್ ಅನ್ನು ರಿಲೀಸ್ ಮಾಡಿದ್ದು 28 ಫೆಬ್ರವರಿ 2023ರಲ್ಲಿ ಸಿನಿಮಾದ ಟೀಸರ್ ಅನ್ನು 4 ಜುಲೈ 2023ಕ್ಕೆ ರಿಲೀಸ್ ಮಾಡಲಾಗಿತ್ತು ಮತ್ತು ಇದರ ಟ್ರೈಲರ್ ಅನ್ನು 21 ಅಕ್ಟೋಬರ್ 2023ಕ್ಕೆ ಒಂದು ಟ್ರೈಲರ್ ಲಾಂಚ್ ಇವೆಂಟ್ ಅನ್ನು ಇಟ್ಟು ಹಾಗೂ ಆನ್ಲೈನ್ ಅಲ್ಲೂ ಕೂಡ ಚಿರಂಜೀವಿ ಅವರ ಮೂಲಕ ಲಾಂಚ್ ಮಾಡಲಾಗಿತ್ತು ಸಿನಿಮಾದ ಲೀಡ್ ರೋಲ್ ನಲ್ಲಿ ಪಾಯಲ್ ರಾಜಪೂತ್ ಅವರು ಇದ್ದಾರೆ ಇದು ಅಜಯ್ ಭೂಪತಿ ಅವರ ಜೊತೆ ಅವರದ್ದು 2ನೇ ಕೊಲಾಬರೇಷನ್ ಅವರು ಮೊದಲನೇ ಸಿನಿಮಾ RX100 ಅಲ್ಲಿ ಕಾಣಿಸಿಕೊಂಡಿದ್ರು ಸೊ ಇದು ಇವತ್ತಿನ ವಿಡಿಯೋ ಇಂತ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಗೆಳೆಯರೇ ಇವತ್ತಿನ ವಿಡಿಯೋದಲ್ಲಿ ನಾನು
ಮಂಗಳವಾರಂ ಸಿನಿಮಾದ ಬಗ್ಗೆ ಹೇಳ್ತೀನಿ ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಈ ಸಿನಿಮಾವನ್ನು ಮುಂದೆ ಯಾವ ಓಟಿಟಿ ಆಪಲ್ಲಿ ನೋಡಬಹುದು ಅಂಡ್ ಈ ಸಿನಿಮಾದ ಸ್ಯಾಟಲೈಟ್ ಡೀಟೇಲ್ಸ್ ಟೆಕ್ನಿಕಲ್ ಡೀಟೇಲ್ಸ್ ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸ್ ಹಾಗೂ ಸಿನಿಮಾದ ಸಮ್ ಫ್ಯಾಕ್ಟ್ಸ್ ಗಳನ್ನು ನೋಡೋಣ ಸೊ ವಿಡಿಯೋನ ಎಂಡ್ ವರೆಗೂ ನೋಡಿ ಹಾಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ ಸೊ ಲೆಟ್ಸ್ ಬಿಗಿನ್ ಮಂಗಳವಾರಂ ಇದು 2023 ಬಂದ ತೆಲುಗಿನ ಒಂದು ಸೈಕಲಾಜಿಕಲ್ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ ಇದರ ಲೀಡ್ ರೋಲ್ ಇದ್ದಾರೆ ಪಾಯಲ್ ರಾಜ್ಪೂತ್ ನಂದಿತಾ ಶ್ವೇತಾ ದಿವ್ಯಾ ಪಿಲ್ಲೈ ಅಜ್ಮಲ್ ಅಮೀರ್ ರವೀಂದ್ರ ವಿಜಯ್ ಚೈತನ್ಯ ಕೃಷ್ಣ ಮತ್ತು ಇನ್ನೂ ಹಲವು ಕಲಾವಿದರು ಸಿನಿಮಾದ ಪ್ಲಾಟ್ ನೋಡೋದಾದರೆ ಒಂದು ಊರು ಆ ಊರಿನಲ್ಲಿ ಪ್ರತಿ ಮಂಗಳವಾರ ಅಕ್ರಮ ಸಂಬಂಧ ಇರುವಂಥ ವ್ಯಕ್ತಿಗಳ ಹೆಸರನ್ನು ಗೋಡೆ ಮೇಲೆ ಬರೆಯಲಾಗುತ್ತೆ ಆ್ಯಂಡ್ ಆ ಹೆಸರು ಬರೆದಿರೋ ವ್ಯಕ್ತಿಗಳು ಮಂಗಳವಾರ ದಿನ ಸಾಯ್ತಾ ಇರ್ತಾರೆ ಸೊ ಆ ಹೆಸರು ಬರ್ತಿರೋದು ಯಾರು ಆ್ಯಂಡ್ ಅವ್ರನ್ನ ಸಾಯಿಸ್ತಿರೋದು ಯಾರು ಇದರಲ್ಲಿ ಶೈಲಜಾ ಯಾರು ಶೈಲಜಗೂ ಈ ಕಥೆಗೂ ಏನು ಸಂಬಂಧ ಆ್ಯಂಡ್ ಈ ಸಾವುಗಳನ್ನು ಹೇಗೆ ತಡಿತಾರೆ ಅನ್ನೋದನ್ನು ನ್ಯೂ ಸಿನಿಮಾದಲ್ಲಿ ನೋಡಬೇಕು ಸಿನಿಮಾದ ಫಸ್ಟ್ ಹಾಫ್ ತುಂಬ ಚೆನ್ನಾಗಿದೆ ತುಂಬ ಥ್ರಿಲ್ಲಿಂಗ್ ಆಗಿ ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗ್ರಿಪ್ಪಿಂಗ್ ಆದ ಸ್ಟೋರಿ ಇದೆ ಫಸ್ಟ್ ಹಾಫ್ ನಿಮ್ಮನ್ನ ಎಲ್ಲೂ ಬೋರ್ ಮಾಡಲ್ಲ ತುಂಬ ಎಂಗೇಜಿಂಗ್ ಆದ ಸ್ಕ್ರೀನ್ ಪ್ಲೇ ಬರ್ಕೊಂಡಿದ್ದಾರೆ ಫಸ್ಟ್ ಹಾಫ್ ಆದಮೇಲೆ ಸೆಕೆಂಡ್ ಹಾಫ್ನಲ್ಲಿ ಪಾಯಲ್ ರಾಜ್ಪೂತ್ ಅವರ ಬ್ಯಾಕ್ ಸ್ಟೋರಿಯನ್ನು ತೋರಿಸ್ತಾರೆ ಫಸ್ಟ್ ಹಾಫ್ನಲ್ಲಿ ಮಿಸ್ಟ್ರಿಯನ್ನು ಬಿಲ್ಡ್ ಮಾಡಿ ಸೆಕೆಂಡ್ ಹಾಫ್ ಸ್ಟಾರ್ಟಿಂಗ್ ಅಲ್ಲೇ ಅವರ ಫ್ಲಾಶ್ ಬ್ಯಾಕ್ ಅನ್ನು ತೋರಿಸಿದಾಗ ಎಲ್ಲ ಒಂದು ಕಡೆ ನಮಗೆ ಬೋರ್ ಆಗುತ್ತೆ ಬಟ್ ಅವರ ಸ್ಟೋರಿಯನ್ನು ಕ್ಲೋಸ್ ಮಾಡಿ ಮತ್ತೆ ಮಿಸ್ಟ್ರಿಗೆ ಬಂದಾಗ ನಮಗೆ ಮತ್ತೆ ಥ್ರಿಲ್ ಕೊಡೋಕೆ ಸ್ಟಾರ್ಟ್ ಮಾಡುತ್ತೆ ಸಿನಿಮಾ ಅಲ್ಲಿಂದ ಕ್ಲೈಮ್ಯಾಕ್ಸ್ ವರೆಗೂ ಸಿನಿಮಾನ ನೀಟಾಗಿ ಒಯ್ದಿದ್ದಾರೆ ಸಿನಿಮಾದಲ್ಲಿರೋ ಟ್ವಿಸ್ಟ್ಗಳು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗಿದ್ದಾವೆ ಆ್ಯಂಡ್ ಸಿನಿಮಾದಲ್ಲಿ ಮೇಜರ್ ಪ್ಲಸ್ ಆಗಿರೋದು ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರ ಮ್ಯೂಸಿಕ್ ಅವರ ಮ್ಯೂಸಿಕ್ ಅದ್ಭುತವಾಗಿದೆ ಅವರು ಈಗಾಗಲೇ ತೆಲುಗು ಸಿನಿಮಾಗಳಲ್ಲಿ ಬಹಳಷ್ಟು ಸಿನಿಮಾಗಳಲ್ಲಿ ಮ್ಯೂಸಿಕ್ ಅನ್ನು ಕೊಟ್ಟಿದ್ದಾರೆ ಲೈಕ್ ವಿರೂಪಾಕ್ಷ ಅದರಲ್ಲೂ ಕೂಡ ತುಂಬ ಅದ್ಭುತವಾದ ಮ್ಯೂಸಿಕ್ ಅನ್ನು ಕೊಟ್ಟಿದ್ರು ಆ್ಯಂಡ್ ಈಗ ಮಂಗಳವಾರಂ ಸಿನಿಮಾದಲ್ಲಿ ತುಂಬ ಒಳ್ಳೆಯ ಮ್ಯೂಸಿಕ್ ಅನ್ನು ಕೊಟ್ಟಿದ್ದಾರೆ ಆ್ಯಂಡ್ ತುಂಬ ಸೀನ್ಗಳು ಅವರ ಮ್ಯೂಸಿಕ್ ಇಂದಾನೆ ಎಲಿವೇಟ್ ಆಗ್ತವೆ ಇನ್ನು ಇದರ ಸಿನಿಮಾಟೋಗ್ರಫಿ ಕೂಡ ಔಟ್ ಸ್ಟ್ಯಾಂಡಿಂಗ್ ಆಗಿದೆ ಆ ನೈಟ್ ಸೀನ್ಗಳು ಅವುಗಳನ್ನು ತೆಗೆದಿರೋ ರೀತಿ ತುಂಬಾ ಹಿಡಿಸ್ತು ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಸಿನಿಮಾದ ಎಲ್ಲ ಲೀಡ್ ಕ್ಯಾರೆಕ್ಟರ್ಗಳು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ ಅದರಲ್ಲೂ ಪಾಯಲ್ ರಾಜ್ಪೂತ್ ಅವರು ಅವರಿಗೆ ಕೊಟ್ಟಂಥ ರೋಲನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಆ್ಯಂಡ್ ಇನ್ನೂ ಉಳಿದ ಕ್ಯಾರೆಕ್ಟರ್ ಕೂಡ ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಸೊ ಓವರ್ ಆಲ್ ಆಗಿ ಹೇಳಬೇಕಂದ್ರೆ ಒಂದೊಳ್ಳೆ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ ಸಿನಿಮಾದ ಸೆಕೆಂಡ್ ಹಾಫ್ನ ರೈಟಿಂಗ್ ಇನ್ನೂ ಬೆಟರ್ ಆಗಬೇಕಿತ್ತು ಬಟ್ ಸಿನಿಮಾದ ವಿಜುವಲ್ಸ್ ಸಿನಿಮಾಟೋಗ್ರಫಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಂಡ್ ಒಳ್ಳೆ ಟ್ವಿಸ್ಟ್ಗಳಿದ್ದಾವೆ ಸೊ ಸಿನಿಮಾನ ಖಂಡಿತ ಒಂದ್ಸಲ ನೋಡ್ಬೋದು ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ ಸಿನಿಮಾ ಇನ್ನು ಥಿಯೇಟರಲ್ಲಿದೆ ಆದಷ್ಟು ಕನ್ನಡ ಭಾಷೆಯಲ್ಲಿ ಹೋಗಿ ನೋಡಿ ಅಂತ ಹೇಳ್ತೀನಿ ಇನ್ನು ಈ ಸಿನಿಮಾ ಯಾವ ಓಟಿಟಿ ಆ್ಯಪಲ್ಲಿ ಬರ್ಬೋದು ಅಂದರೆ ಈ ಸಿನಿಮಾ ನಿಮಗೆ ಅಮೆಜಾನ್ ಪ್ರೈಮ್ ಅಥವಾ ನೆಟ್ಫ್ಲಿಕ್ಸ್ನಲ್ಲಿ ನೋಡೋಕ್ಕೆ ಸಿಗುತ್ತೆ ಆ್ಯಂಡ್ ಈ ಸಿನಿಮಾವನ್ನು ಮುಂದೆ ಕನ್ನಡದಲ್ಲಿ ಸ್ಟಾರ್ ಸುವರ್ಣ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗುತ್ತೆ ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ನೋಡೋದಾದರೆ ಸಿನಿಮಾದ ಸ್ಟೋರಿಯನ್ನು ಬರೆದು ಡೈರೆಕ್ಟ್ ಮಾಡಿರೋದು ಅಜಯ್ ಭೂಪತಿ ಅವರು ಇದರ ಸ್ಕ್ರೀನ್ ಪ್ಲೇನ ಬರೆದಿರೋದು ಕೂಡ ಅವರೇ ಇದರ ಪ್ರೊಡ್ಯೂಸರ್ಸ್ ಸ್ವಾತಿ ರೆಡ್ಡಿ ಗುಣಪತಿ ಸುರೇಶ್ ವರ್ಮಾ ಎಂ ಮತ್ತು ಅಜಯ್ ಭೂಪತಿ ಅವರು ಇದರ ಸಿನಿಮಾಟೋಗ್ರಾಫರ್ ದಾಸರಥಿ ಶಿವೇಂದ್ರ ಅವರು ಸಿನಿಮಾದ ಎಡಿಟರ್ ಮಾಧವ್ ಕುಮಾರ್ ಗುಲ್ಲಪಲ್ಲಿ ಅವರು ಇದಕ್ಕೆ ಮ್ಯೂಸಿಕ್ ನೀಡಿರೋದು ಬಿ ಅಜನೀಶ್ ಲೋಕನಾಥ್ ಅವರು ಸಿನಿಮಾದ ಪ್ರೊಡಕ್ಷನ್ ಕಂಪನೀಸ್ ಮುದ್ರಾ ಮೀಡಿಯಾ ವರ್ಕ್ಸ್ ಮತ್ತು ಎ ಕ್ರಿಯೇಟಿವ್ ವರ್ಕ್ಸ್ ಈ ಸಿನಿಮಾ 17 ನವೆಂಬರ್ 2023 ರಿಲೀಸ್ ಆಗಿದೆ ಸಿನಿಮಾದ ರನ್ನಿಂಗ್ ಟೈಮ್ 143 ನಿಮಿಷಗಳು ಈ ಸಿನಿಮಾ ಕನ್ನಡ ಸೇರಿದಂತೆ ಇನ್ನು 4 ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ ಇನ್ನು ಸಿನಿಮಾದ ಕಾಸ್ಟ್ ಡೀಟೇಲ್ಸ್ ನೋಡೋದಾದರೆ ಇದರಲ್ಲಿ ಪಾಯಲ್ ರಾಜ್ಪೂತ್ ಅವರು ಶೈಲಜಾ ಆರ್ ಶೈಲು ರೋಲನ್ನು ಮಾಡಿದ್ದಾರೆ ನಂದಿತಾ ಶ್ವೇತಾ ಅವರು ಎಸ್ಐ ಆಗಿ ಕಾಣಿಸ್ಕೊಂಡಿದ್ದಾರೆ ದಿವ್ಯಾ ಪಿಲ್ಲೈ ಅವರು ರಾಜೇಶ್ವರಿ ದೇವಿ ಜಮೀನ್ದಾರ್ ಅವರ ವೈಫ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಜ್ಮಲ್ ಅಮೀರ್ ಅವರು ಮದನ್ ಆಗಿ ಕಾಣಿಸ್ಕೊಂಡಿದ್ದಾರೆ ರವೀಂದ್ರ ವಿಜಯ್ ಅವರು RMP ಡಾಕ್ಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಮತ್ತು ಚೈತನ್ಯ ಕೃಷ್ಣ ಅವರು ಇದರಲ್ಲಿ ಜಮೀನ್ದಾರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಜಯ್ ಘೋಷ್ ಅವರು ಕಾಶಿ ರಾಜು ಆಗಿ ಕಾಣಿಸ್ಕೊಂಡಿದ್ದಾರೆ ಸಿನಿಮಾದ ಪ್ರಿನ್ಸಿಪಲ್ ಫಿಲ್ಮಿಂಗ್ ಸ್ಟಾರ್ಟ್ ಆಗಿದ್ದು 9 ಡಿಸೆಂಬರ್ 2022 ಸಿನಿಮಾದ ಟೈಟಲ್ ಮತ್ತು ಕಾನ್ಸೆಪ್ಟ್ ಪೋಸ್ಟರ್ ಅನ್ನು ರಿಲೀಸ್ ಮಾಡಿದ್ದು 28 ಫೆಬ್ರವರಿ 2023 ಸಿನಿಮಾದ ಟೀಸರ್ ಅನ್ನು 4 ಜುಲೈ 2023 ರಿಲೀಸ್ ಮಾಡಲಾಗಿತ್ತು ಮತ್ತು ಇದರ ಟ್ರೈಲರ್ ಅನ್ನು 21 ಅಕ್ಟೋಬರ್ 2023 ಒಂದು ಟ್ರೈಲರ್ ಲಾಂಚ್ ಇವೆಂಟ್ ಅನ್ನು ಇಟ್ಟು ಹಾಗೂ ಆನ್ಲೈನಲ್ಲೂ ಕೂಡ ಚಿರಂಜೀವಿ ಅವರ ಮೂಲಕ ಲಾಂಚ್ ಮಾಡಲಾಗಿತ್ತು ಸಿನಿಮಾದ ಲೀಡ್ ರೋಲ್ನಲ್ಲಿ ಪಾಯಲ್ ರಾಜ್ಪೂತ್ ಅವರು ಇದ್ದಾರೆ ಇದು ಅಜಯ್ ಭೂಪತಿ ಅವರ ಜೊತೆ ಅವರದ್ದು 2ನೇ ಕೊಲಾಬರೇಷನ್ ಅವರು ಮೊದಲನೇ ಸಿನಿಮಾ RX100 ಅಲ್ಲಿ ಕಾಣಿಸ್ಕೊಂಡಿದ್ರು ಸೊ ಇದು ಇವತ್ತಿನ ವಿಡಿಯೋ ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಗ್ಯಾರಿ ಇವತ್ತು ನೋಡೋದಿಲ್ಲ ನಾನು
ಮಂಗಳವಾರಂ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಈ ಸಿನಿಮಾವನ್ನು ಮುಂದೆ ಯಾವ ಓಟಿಟಿ ಆಪಲ್ಲಿ ನೋಡಬಹುದು ಆ್ಯಂಡ್ ಈ ಸಿನಿಮಾದ ಸ್ಯಾಟಲೈಟ್ ಡೀಟೇಲ್ಸ್, ಟೆಕ್ನಿಕಲ್ ಡೀಟೇಲ್ಸ್, ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸ್ ಹಾಗೂ ಸಿನಿಮಾದ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಂದ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಮಂಗಳವಾರಂ ಇದು 2023 ಬಂದ ತೆಲುಗಿನ ಒಂದು ಸೈಕಲಾಜಿಕಲ್ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ. ಇದರ ಲೀಡ್ನಲ್ಲಿದ್ದಾರೆ ಪಾಯಲ್ ರಾಜ್ಪೂತ್, ನಂದಿತಾ ಶ್ವೇತಾ, ದಿವ್ಯಾ ಪಿಲ್ಲೈ, ಅಜ್ಮಲ್ ಅಮೀರ್, ರವೀಂದ್ರ ವಿಜಯ್, ಚೈತನ್ಯ ಕೃಷ್ಣ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟ್ ನೋಡೋದಾದರೆ, ಒಂದು ಊರು, ಆ ಊರಿನಲ್ಲಿ ಪ್ರತಿ ಮಂಗಳವಾರ ಅಕ್ರಮ ಸಂಬಂಧ ಇರುವಂಥ ವ್ಯಕ್ತಿಗಳ ಹೆಸರನ್ನು ಗೋಡೆ ಮೇಲೆ ಬರೆಯಲಾಗುತ್ತೆ ಆ್ಯಂಡ್ ಆ ಹೆಸರು ಬರೆದಿರೋ ವ್ಯಕ್ತಿಗಳು ಮಂಗಳವಾರ ದಿನ ಸಾಯ್ತಾ ಇರ್ತಾರೆ. ಸೊ ಆ ಹೆಸರು ಬರ್ತಿರೋದು ಯಾರು ಆ್ಯಂಡ್ ಅವ್ರನ್ನ ಸಾಯಿಸ್ತಿರೋದು ಯಾರು, ಇದರಲ್ಲಿ ಶೈಲಜಾ ಯಾರು, ಶೈಲಜಾಗೂ ಈ ಕಥೆಗೂ ಏನು ಸಂಬಂಧ ಆ್ಯಂಡ್ ಈ ಸಾವುಗಳನ್ನು ಹೇಗೆ ತಡೀತಾರೆ ಅನ್ನೋದನ್ನು ನೀವು ಸಿನಿಮಾದಲ್ಲಿ ನೋಡಬೇಕು. ಸಿನಿಮಾದ ಫಸ್ಟ್ ಹಾಫ್ ತುಂಬ ಚೆನ್ನಾಗಿದೆ, ತುಂಬ ಥ್ರಿಲ್ಲಿಂಗ್ ಆಗಿ ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗ್ರಿಪ್ಪಿಂಗ್ ಆದ ಸ್ಟೋರಿ ಇದೆ. ಫಸ್ಟ್ ಹಾಫ್ ನಿಮ್ಮನ್ನ ಎಲ್ಲೂ ಬೋರ್ ಮಾಡಲ್ಲ, ತುಂಬ ಎಂಗೇಜಿಂಗ್ ಆದ ಸ್ಕ್ರೀನ್ ಪ್ಲೇ ಬರ್ಕೊಂಡಿದ್ದಾರೆ. ಫಸ್ಟ್ ಹಾಫ್ ಆದಮೇಲೆ ಸೆಕೆಂಡ್ ಹಾಫ್ನಲ್ಲಿ ಪಾಯಲ್ ರಾಜ್ಪೂತ್ ಅವರ ಬ್ಯಾಕ್ ಸ್ಟೋರಿಯನ್ನು ತೋರಿಸ್ತಾರೆ. ಫಸ್ಟ್ ಹಾಫ್ನಲ್ಲಿ ಮಿಸ್ಟ್ರಿಯನ್ನು ಬಿಲ್ಡ್ ಮಾಡಿ ಸೆಕೆಂಡ್ ಹಾಫ್ ಸ್ಟಾರ್ಟಿಂಗಲ್ಲೇ ಅವರ ಫ್ಲಾಶ್ ಬ್ಯಾಕನ್ನು ತೋರಿಸಿದಾಗ ಎಲ್ಲ ಒಂದು ಕಡೆ ನಮಗೆ ಬೋರ್ ಆಗುತ್ತೆ. ಬಟ್ ಅವರ ಸ್ಟೋರಿಯನ್ನು ಕ್ಲೋಸ್ ಮಾಡಿ ಮತ್ತೆ ಮಿಸ್ಟ್ರಿಗೆ ಬಂದಾಗ ನಮಗೆ ಮತ್ತೆ ಥ್ರಿಲ್ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಸಿನಿಮಾ. ಅಲ್ಲಿಂದ ಕ್ಲೈಮ್ಯಾಕ್ಸ್ವರೆಗೂ ಸಿನಿಮಾನ ನೀಟಾಗಿ ಒಯ್ದಿದ್ದಾರೆ. ಸಿನಿಮಾದಲ್ಲಿರೋ ಟ್ವಿಸ್ಟ್ಗಳು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗಿದ್ದಾವೆ ಆ್ಯಂಡ್ ಸಿನಿಮಾದಲ್ಲಿ ಮೇಜರ್ ಪ್ಲಸ್ ಆಗಿರೋದು ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರ ಮ್ಯೂಸಿಕ್. ಅವರ ಮ್ಯೂಸಿಕ್ ಅದ್ಭುತವಾಗಿದೆ. ಅವರು ಈಗಾಗಲೇ ತೆಲುಗು ಸಿನಿಮಾಗಳಲ್ಲಿ ಭಾಳಷ್ಟು ಸಿನಿಮಾಗಳಲ್ಲಿ ಮ್ಯೂಸಿಕ್ಕನ್ನು ಕೊಟ್ಟಿದ್ದಾರೆ, ಲೈಕ್ ವಿರೂಪಾಕ್ಷ, ಅದರಲ್ಲೂ ಕೂಡ ತುಂಬ ಅದ್ಭುತವಾದ ಮ್ಯೂಸಿಕನ್ನು ಕೊಟ್ಟಿದ್ದರು ಆ್ಯಂಡ್ ಈಗ ಮಂಗಳವಾರಂ ಸಿನಿಮಾದಲ್ಲಿ ತುಂಬ ಒಳ್ಳೆಯ ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಆ್ಯಂಡ್ ತುಂಬ ಸೀನ್ಗಳು ಅವರ ಮ್ಯೂಸಿಕಿಂದನೇ ಎಲಿವೇಟ್ ಆಗ್ತವೆ. ಇನ್ನು ಇದರ ಸಿನಿಮಾಟೋಗ್ರಫಿ ಕೂಡ ಔಟ್ಸ್ಟ್ಯಾಂಡಿಂಗ್ ಆಗಿದೆ. ಆ ನೈಟ್ ಸೀನ್ಗಳು ಅವುಗಳನ್ನು ತೆಗೆದಿರೋ ರೀತಿ ತುಂಬಾ ಹಿಡಿಸ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಸಿನಿಮಾದ ಎಲ್ಲ ಲೀಡ್ ಕ್ಯಾರೆಕ್ಟರ್ಗಳು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಪಾಯಲ್ ರಾಜ್ಪೂತ್ ಅವರು ಅವರಿಗೆ ಕೊಟ್ಟಂಥ ರೋಲನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಆ್ಯಂಡ್ ಇನ್ನೂ ಉಳಿದ ಕ್ಯಾರೆಕ್ಟರ್ ಕೂಡ ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ ಒಂದೊಳ್ಳೆ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ. ಸಿನಿಮಾದ ಸೆಕೆಂಡ್ ಹಾಫ್ನ ರೈಟಿಂಗ್ ಇನ್ನೂ ಬೆಟರ್ ಆಗಬೇಕಿತ್ತು, ಬಟ್ ಸಿನಿಮಾದ ವಿಜುವಲ್ಸ್, ಸಿನಿಮಾಟೋಗ್ರಫಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಂಡ್ ಒಳ್ಳೆ ಟ್ವಿಸ್ಟ್ಗಳಿದ್ದಾವೆ. ಸೊ ಸಿನಿಮಾನ ಖಂಡಿತ ಒಂದ್ಸಲ ನೋಡ್ಬೋದು. ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸಿನಿಮಾ ಇನ್ನು ಥಿಯೇಟರಲ್ಲಿದೆ, ಆದಷ್ಟು ಕನ್ನಡ ಭಾಷೆಯಲ್ಲಿ ಹೋಗಿ ನೋಡಿ ಅಂತ ಹೇಳ್ತೀನಿ. ಇನ್ನು ಈ ಸಿನಿಮಾ ಯಾವ ಓ ಟಿ ಟಿ ಆ್ಯಪಲ್ಲಿ ಬರ್ಬೋದು ಅಂದರೆ ಈ ಸಿನಿಮಾ ನಿಮಗೆ ಅಮೆಜಾನ್ ಪ್ರೈಮ್ ಅಥವಾ ನೆಟ್ಫ್ಲಿಕ್ಸ್ನಲ್ಲಿ ನೋಡೋಕ್ಕೆ ಸಿಗುತ್ತೆ ಆ್ಯಂಡ್ ಈ ಸಿನಿಮಾವನ್ನು ಮುಂದೆ ಕನ್ನಡದಲ್ಲಿ ಸ್ಟಾರ್ ಸುವರ್ಣ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗುತ್ತೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ನೋಡೋದಾದರೆ ಸಿನಿಮಾದ ಸ್ಟೋರಿಯನ್ನು ಬರೆದು ಡೈರೆಕ್ಟ್ ಮಾಡಿರೋದು ಅಜಯ್ ಭೂಪತಿ ಅವರು. ಇದರ ಸ್ಕ್ರೀನ್ ಪ್ಲೇನ್ನ ಬರೆದಿರೋದು ಕೂಡ ಅವರೇ. ಇದರ ಪ್ರೊಡ್ಯೂಸರ್ಸ್ ಸ್ವಾತಿ ರೆಡ್ಡಿ ಗುಣಪತಿ, ಸುರೇಶ್ ವರ್ಮಾ ಎಂ ಮತ್ತು ಅಜಯ್ ಭೂಪತಿ ಅವರು. ಇದರ ಸಿನಿಮಾಟೋಗ್ರಾಫರ್ ದಾಸರಥಿ ಶಿವೇಂದ್ರ ಅವರು. ಸಿನಿಮಾದ ಎಡಿಟರ್ ಮಾಧವ್ ಕುಮಾರ್ ಗುಲ್ಲಪಲ್ಲಿ ಅವರು. ಇದಕ್ಕೆ ಮ್ಯೂಸಿಕ್ ನೀಡಿರೋದು ಬಿ ಅಜನೀಶ್ ಲೋಕನಾಥ್ ಅವರು. ಸಿನಿಮಾದ ಪ್ರೊಡಕ್ಷನ್ ಕಂಪನೀಸ್ ಮುದ್ರಾ ಮೀಡಿಯಾ ವರ್ಕ್ಸ್ ಮತ್ತು ಎ ಕ್ರಿಯೇಟಿವ್ ವರ್ಕ್ಸ್. ಈ ಸಿನಿಮಾ 17 ನವೆಂಬರ್ 2023 ರಿಲೀಸ್ ಆಗಿದೆ. ಸಿನಿಮಾದ ರನ್ನಿಂಗ್ ಟೈಮ್ 143 ನಿಮಿಷಗಳು. ಈ ಸಿನಿಮಾ ಕನ್ನಡ ಸೇರಿದಂತೆ ಇನ್ನು 4 ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ. ಇನ್ನು ಸಿನಿಮಾದ ಕಾಸ್ಟ್ ಡೀಟೇಲ್ಸ್ ನೋಡೋದಾದರೆ ಇದರಲ್ಲಿ ಪಾಯಲ್ ರಾಜ್ಪೂತ್ ಅವರು ಶೈಲಜಾ ಆರ್ ಶೈಲು ರೋಲನ್ನು ಮಾಡಿದ್ದಾರೆ. ನಂದಿತಾ ಶ್ವೇತಾ ಅವರು SI ಆಗಿ ಕಾಣಿಸ್ಕೊಂಡಿದ್ದಾರೆ. ದಿವ್ಯಾ ಪಿಲ್ಲೈ ಅವರು ರಾಜೇಶ್ವರಿ ದೇವಿ ಜಮೀನ್ದಾರ್ ಅವರ ವೈಫ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಜ್ಮಲ್ ಅಮೀರ್ ಅವರು ಮದನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ರವೀಂದ್ರ ವಿಜಯ್ ಅವರು RMP ಡಾಕ್ಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಮತ್ತು ಚೈತನ್ಯ ಕೃಷ್ಣ ಅವರು ಇದರಲ್ಲಿ ಜಮೀನ್ದಾರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಜಯ್ ಘೋಷ್ ಅವರು ಕಾಶಿ ರಾಜು ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದ ಪ್ರಿನ್ಸಿಪಲ್ ಫಿಲ್ಮಿಂಗ್ ಸ್ಟಾರ್ಟ್ ಆಗಿದ್ದು 9 ಡಿಸೆಂಬರ್ 2022. ಸಿನಿಮಾದ ಟೈಟಲ್ ಮತ್ತು ಕಾನ್ಸೆಪ್ಟ್ ಪೋಸ್ಟರನ್ನು ರಿಲೀಸ್ ಮಾಡಿದ್ದು 28 ಫೆಬ್ರವರಿ 2023. ಸಿನಿಮಾದ ಟೀಸರನ್ನು 4 ಜುಲೈ 2023 ರಿಲೀಸ್ ಮಾಡಲಾಗಿತ್ತು ಮತ್ತು ಇದರ ಟ್ರೈಲರನ್ನು 21 ಅಕ್ಟೋಬರ್ 2023 ಒಂದು ಟ್ರೈಲರ್ ಲಾಂಚ್ ಇವೆಂಟನ್ನು ಇಟ್ಟು ಹಾಗೂ ಆನ್ಲೈನಲ್ಲೂ ಕೂಡ ಚಿರಂಜೀವಿ ಅವರ ಮೂಲಕ ಲಾಂಚ್ ಮಾಡಲಾಗಿತ್ತು. ಸಿನಿಮಾದ ಲೀಡ್ ರೋಲ್ನಲ್ಲಿ ಪಾಯಲ್ ರಾಜ್ಪೂತ್ ಅವರು ಇದ್ದಾರೆ. ಇದು ಅಜಯ್ ಭೂಪತಿ ಅವರ ಜೊತೆ ಅವರದ್ದು 2ನೇ ಕೊಲಾಬರೇಷನ್. ಅವರು ಮೊದಲನೇ ಸಿನಿಮಾ RX 100 ಅಲ್ಲಿ ಕಾಣಿಸ್ಕೊಂಡಿದ್ರು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ ಗ್ಯಾರಿ, ಇವತ್ತು ನೋಡೋದಿಲ್ಲ ನಾನು
मंगलवारम सिनेमा बग्गे हेळ्तीनि इदर कन्नड डब्बिंग हेगिदे मत्तु ई सिनेमावन्न मुंदे याव ओटीटी आप् अल्ली नोडबहुदु अंड ई सिनेमाद सैटलैट डीटेल्स टेक्निकल डीटेल्स सिनेमाद कास्टिंग डीटेल्स हागू सिनेमाद सम फैक्ट्स गळन्नु नोडोण सो वीडियोन एंड वरेगू नोडि हागू चानल गे सब्स्क्राइब आगले अंद्रे ईगले माड्कोळ्ळि सो लेट्स बिगिन मंगलवारम इदु 2023 अल्ली बंद तेलुगिन ಒಂದು ಸೈಕಲಾಜಿಕಲ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ ಇದರ ಲೀಡ್ ರೋಲ್ ಇದ್ದಾರೆ ಪಾಯಲ್ ರಾಜಪೂತ್ ನಂದಿತಾ ಶ್ವೇತಾ ದಿವ್ಯಾ ಪಿಲ್ಲೈ ಅಜ್ಮಲ್ ಅಮೀರ್ ರವೀಂದ್ರ ವಿಜಯ್ ಚೈತನ್ಯ ಕೃಷ್ಣ ಮತ್ತು ಇನ್ನೂ ಹಲವು ಕಲಾವಿದರು ಸಿನಿಮಾದ ಪ್ಲಾಟ್ ನೋಡೋದಾದರೆ ಒಂದು ಊರು ಆ ಊರಿನಲ್ಲಿ ಪ್ರತಿ ಮಂಗಳವಾರ ಅಕ್ರಮ ಸಂಬಂಧ ಇರುವಂತ ವ್ಯಕ್ತಿಗಳ ಹೆಸರನ್ನು ಗೋಡೆ ಮೇಲೆ ಬರೆಯಲಾಗುತ್ತೆ ಅಂಡ್ ಆ ಹೆಸರು ಬರೆದಿರೋ ವ್ಯಕ್ತಿಗಳು ಮಂಗಳವಾರ ದಿನ ಸಾಯ್ತಾ ಇರ್ತಾರೆ ಸೊ ಆ ಹೆಸರು ಬರ್ತಿರೋದು ಯಾರು ಅಂಡ್ ಅವರನ್ನ ಸಾಯಿಸ್ತಿರೋದು ಯಾರು ಇದರಲ್ಲಿ ಶೈಲಜಾ ಯಾರು ಶೈಲಜಾಗೂ ಈ ಕಥೆಗೂ ಏನು ಸಂಬಂಧ ಅಂಡ್ ಈ ಸಾವುಗಳನ್ನ ಹೇಗೆ ತಡಿತಾರೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಬೇಕು ಸಿನಿಮಾದ ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿದೆ ತುಂಬಾ ಥ್ರಿಲ್ಲಿಂಗ್ ಆಗಿ ಒಳ್ಳೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಗ್ರಿಪ್ಪಿಂಗ್ ಆದ ಸ್ಟೋರಿ ಇದೆ ಫಸ್ಟ್ ಹಾಫ್ ನಿಮ್ಮನ್ನ ಎಲ್ಲೂ ಬೋರ್ ಮಾಡಲ್ಲ ತುಂಬಾ ಎಂಗೇಜಿಂಗ್ ಆದ ಸ್ಕ್ರೀನ್ ಪ್ಲೇ ಬರ್ಕೊಂಡಿದ್ದಾರೆ ಫಸ್ಟ್ ಹಾಫ್ ಆದ್ಮೇಲೆ ಸೆಕೆಂಡ್ ಹಾಫ್ ನಲ್ಲಿ ಪಾಯಲ್ ರಾಜಪೂತ್ ಅವರ ಬ್ಯಾಕ್ ಸ್ಟೋರಿಯನ್ನು ತೋರಿಸ್ತಾರೆ ಫಸ್ಟ್ ಹಾಫ್ ನಲ್ಲಿ ಮಿಸ್ಟರಿಯನ್ನ ಬಿಲ್ಡ್ ಮಾಡಿ ಸೆಕೆಂಡ್ ಹಾಫ್ ಸ್ಟಾರ್ಟಿಂಗ್ ಅಲ್ಲೇ ಅವರ ಫ್ಲಾಶ್ ಬ್ಯಾಕ್ ಅನ್ನು ತೋರಿಸಿದಾಗ ಎಲ್ಲೋ ಒಂದ್ ಕಡೆ ನಮಗೆ ಬೋರ್ ಆಗುತ್ತೆ ಬಟ್ ಅವರ ಸ್ಟೋರಿಯನ್ನು ಕ್ಲೋಸ್ ಮಾಡಿ ಮತ್ತೆ ಮಿಸ್ಟರಿಗೆ ಬಂದಾಗ ನಮಗೆ ಮತ್ತೆ ಥ್ರಿಲ್ ಕೊಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಸಿನಿಮಾ ಅಲ್ಲಿಂದ ಕ್ಲೈಮ್ಯಾಕ್ಸ್ ವರೆಗೂ ಸಿನಿಮಾನ ನೀಟ್ ಆಗಿ ಒಯ್ದಿದ್ದಾರೆ ಸಿನಿಮಾದಲ್ಲಿ ಇರೋ ಟ್ವಿಸ್ಟ್ ಗಳು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗಿದವೆ ಅಂಡ್ ಸಿನಿಮಾದಲ್ಲಿ ಮೇಜರ್ ಪ್ಲಸ್ ಆಗಿರೋದು ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರ ಮ್ಯೂಸಿಕ್ ಅವರ ಮ್ಯೂಸಿಕ್ ಅದ್ಭುತವಾಗಿದೆ ಅವರು ಈಗಾಗಲೇ ತೆಲುಗು ಸಿನಿಮಾಗಳಲ್ಲಿ ಬಹಳಷ್ಟು ಸಿನಿಮಾಗಳಲ್ಲಿ ಮ್ಯೂಸಿಕ್ ಅನ್ನು ಕೊಟ್ಟಿದ್ದಾರೆ ಲೈಕ್ ವಿರೂಪಾಕ್ಷ ಅದರಲ್ಲೂ ಕೂಡ ತುಂಬಾ ಅದ್ಭುತವಾದ ಮ್ಯೂಸಿಕ್ ಅನ್ನು ಕೊಟ್ಟಿದ್ರು ಅಂಡ್ ಈಗ ಮಂಗಳವಾರಂ ಸಿನಿಮಾದಲ್ಲಿ ತುಂಬಾ ಒಳ್ಳೆಯ ಮ್ಯೂಸಿಕ್ ಅನ್ನು ಕೊಟ್ಟಿದ್ದಾರೆ ಅಂಡ್ ತುಂಬಾ ಸೀನ್ಗಳು ಅವರ ಮ್ಯೂಸಿಕ್ ಇಂದಾನೇ ಎಲಿವೇಟ್ ಆಗ್ತವೆ ಇನ್ನು ಇದರ ಸಿನಿಮಾಟೋಗ್ರಫಿ ಕೂಡ ಔಟ್ ಸ್ಟ್ಯಾಂಡಿಂಗ್ ಆಗಿದೆ ಆ ನೈಟ್ ಸೀನ್ಗಳು ಅವುಗಳನ್ನು ತೆಗೆದಿರೋ ರೀತಿ ತುಂಬಾನೇ ಹಿಡಿಸ್ತು ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸಿನಿಮಾದ ಎಲ್ಲ ಲೀಡ್ ಕ್ಯಾರೆಕ್ಟರ್ಗಳು ತುಂಬಾ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ ಅದರಲ್ಲೂ ಪಾಯಲ್ ರಾಜಪೂತ್ ಅವರು ಅವರಿಗೆ ಕೊಟ್ಟಂತ ರೋಲ್ ಅನ್ನು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂಡ್ ಇನ್ನು ಉಳಿದ ಕ್ಯಾರೆಕ್ಟರ್ ಕೂಡ ಅಷ್ಟೇ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಸೊ ಓವರ್ ಆಲ್ ಆಗಿ ಹೇಳಬೇಕಂದ್ರೆ ಒಂದೊಳ್ಳೆ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ ಸಿನಿಮಾದ ಸೆಕೆಂಡ್ ಹಾಫ್ ನ ರೈಟಿಂಗ್ ಇನ್ನೂ ಬೆಟರ್ ಆಗಬೇಕಿತ್ತು ಬಟ್ ಸಿನಿಮಾದ ವಿಜುವಲ್ಸ್ ಸಿನಿಮಾಟೋಗ್ರಫಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂಡ್ ಒಳ್ಳೆ ಟ್ವಿಸ್ಟ್ ಗಳಿದಾವೆ ಸೊ ಸಿನಿಮಾನ ಖಂಡಿತ ಒಂದ್ಸಲ ನೋಡಬಹುದು ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ ಸಿನಿಮಾ ಇನ್ನು ಥಿಯೇಟರ್ ಅಲ್ಲಿ ಇದೆ ಆದಷ್ಟು ಕನ್ನಡ ಭಾಷೆಯಲ್ಲಿ ಹೋಗಿ ನೋಡಿ ಅಂತ ಹೇಳ್ತೀನಿ ಇನ್ನು ಈ ಸಿನಿಮಾ ಯಾವ ಓಟಿಟಿ ಆಪ್ ಅಲ್ಲಿ ಬರಬಹುದು ಅಂದ್ರೆ ಈ ಸಿನಿಮಾ ನಿಮಗೆ ಅಮೆಜಾನ್ ಪ್ರೈಮ್ ಅಥವಾ ನೆಟ್ಫ್ಲಿಕ್ಸ್ ನಲ್ಲಿ ನೋಡೋಕೆ ಸಿಗುತ್ತೆ ಅಂಡ್ ಈ ಸಿನಿಮಾವನ್ನ ಮುಂದೆ ಕನ್ನಡದಲ್ಲಿ ಸ್ಟಾರ್ ಸುವರ್ಣ ಚಾನಲ್ ನಲ್ಲಿ ಪ್ರಸಾರ ಮಾಡಲಾಗುತ್ತೆ ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ನೋಡೋದಾದ್ರೆ ಸಿನಿಮಾದ ಸ್ಟೋರಿಯನ್ನ ಬರೆದು ಡೈರೆಕ್ಟ್ ಮಾಡಿರೋದು ಅಜಯ್ ಭೂಪತಿ ಅವರು ಇದರ ಸ್ಕ್ರೀನ್ ಪ್ಲೇ ಅನ್ನ ಬರೆದಿರೋದು ಕೂಡ ಅವರೇ ಇದರ ಪ್ರೊಡ್ಯೂಸರ್ಸ್ ಸ್ವಾತಿ ರೆಡ್ಡಿ ಗುಣಪತಿ ಸುರೇಶ್ ವರ್ಮಾ ಎಂ ಮತ್ತು ಅಜಯ್ ಭೂಪತಿ ಅವರು ಇದರ ಸಿನಿಮಾಟೋಗ್ರಾಫರ್ ದಾಸರಥಿ ಶಿವೇಂದ್ರ ಅವರು ಸಿನಿಮಾದ ಎಡಿಟರ್ ಮಾಧವ್ ಕುಮಾರ್ ಗುಲ್ಲಪಲ್ಲಿ ಅವರು ಇದಕ್ಕೆ ಮ್ಯೂಸಿಕ್ ನೀಡಿರೋದು ಬಿ ಅಜನೀಶ್ ಲೋಕನಾಥ್ ಅವರು ಸಿನಿಮಾದ ಪ್ರೊಡಕ್ಷನ್ ಕಂಪನೀಸ್ ಮುದ್ರಾ ಮೀಡಿಯಾ ವರ್ಕ್ಸ್ ಮತ್ತು ಎ ಕ್ರಿಯೇಟಿವ್ ವರ್ಕ್ಸ್ ಈ ಸಿನಿಮಾ 17 ನವೆಂಬರ್ 2023ಕ್ಕೆ ರಿಲೀಸ್ ಆಗಿದೆ ಸಿನಿಮಾದ ರನ್ನಿಂಗ್ ಟೈಮ್ 143 ನಿಮಿಷಗಳು ಈ ಸಿನಿಮಾ ಕನ್ನಡ ಸೇರಿದಂತೆ ಇನ್ನು 4 ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆಗಿದೆ ಇನ್ನು ಸಿನಿಮಾದ ಕಾಸ್ಟ್ ಡೀಟೇಲ್ಸ್ ನೋಡೋದಾದ್ರೆ ಇದರಲ್ಲಿ ಪಾಯಲ್ ರಾಜ್